ಮುಂದಿನ ದಿನಗಳಲ್ಲಿ ದೇವರು ಈ ಮಾಧ್ಯಮದಲ್ಲಿ ನಡೆಸುವಂತೆಲ್ಲ ಸುವಾರ್ತೆಯ ಕಾರ್ಯಕ್ಕೆ ದೇವರು ತನ್ನ ಸಹಾಯವನ್ನು ಆತ್ಮನ ಶಕ್ತಿಯನ್ನು ದಯಪಾಲಿಸಲಿ. ವಿಶೇಷವಾಗಿ ಒಂದು ಚಿಕ್ಕದಾದ ಕಾರ್ಯದಿಂದ ಪ್ರಾರಂಭವಾದಂಥ ಈ ಒಂದು ಸಂಸ್ಥೆ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ಜನರಿಗೆ ಆ ಸುವಾರ್ತೆಯು ಸಾರಲ್ಪಡಲಿಕ್ಕಾಗುವಂತೆ, ಆ ಶುಭ ಸಂದೇಶವು ಲೋಕದ ಕಟ್ಟ ಕಡೆಗೆ ಅದು ಮುಟ್ಟಲ್ಪಡಲಿಕ್ಕಾಗುವಂತೆ, ಹಾಗೂ ಈ ಮಾಧ್ಯಮದಲ್ಲಿ ಮಾತ್ರವಲ್ಲದೆ ಅದರ ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಉನ್ನತವಾದ ಸ್ಥಿತಿಗೆ ತೆಗೆದುಕೊಂಡು ಹೋಗಬೇಕೆಂಬುವಂಥ ಅವರ ಆಲೋಚನೆಯಲ್ಲಿ ದೇವರು ತಾನೇ ಈ ಬಿಗ್ ಜೆ ಮಾಧ್ಯಮದವರಿಗೆ ಸಹಾಯವನ್ನು ಮಾಡಲಿ, ಹಾಗೂ ತನ್ನ ಆತ್ಮನ ಶಕ್ತಿಯನ್ನು ನೀಡಿ ಈ ಸಂಸ್ಥೆಯನ್ನು ಬಲಪಡಿಸಿ ಆಶೀರ್ವದಿಸಲಿ ಎಂಬುದಾಗಿ ನಮ್ಮೆಲ್ಲರ ಪ್ರಾರ್ಥನೆ ಆಗಿರುತ್ತೆ. ವಿಶೇಷವಾಗಿ ನಮ್ಮ CSI ಕರ್ನಾಟಕ ಸದರ್ನ್ ಡಯಾಸಿಸ್ ಹಾಗೂ CSI ಕ್ರಿಸ್ತ ಜ್ಯೋತಿ ದೇವಾಲಯ ಕೊರಂಗ್ರಪಾಡಿ ಸಭೆಯ ಪರವಾಗಿ ಬಿಗ್ ಜೆ ಮಾಧ್ಯಮದವರಿಗೂ ಮಾತ್ರವಲ್ಲದೆ ಇದರ ಮಾಲೀಕರಾದ ಶ್ರೀಯುತ ಪ್ರಶಾಂತ್ ಜತ್ತನ್ ಅವರಿಗೆ ನಾವು ಈ ಸಮಯದಲ್ಲಿ ಅಭಿನಂದಿಸುವವರಾಗಿದ್ದೇವೆ, ಹಾಗೂ ಶುಭಾಶಯಗಳನ್ನು ನಮ್ಮ ಇಡೀ ಡಯಾಸಿಸ್ನ ಮೂಲಕ ನಾವು ತಿಳಿಸುವವರಾಗಿದ್ದೇವೆ. ವಂದನೆಗಳು. ಬಿಗ್ ಜೆ ಟಿವಿ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಬಿಗ್ ಜೆ ಟಿವಿ ತನ್ನ ಅಸ್ತಿತ್ವದ 13 ಸಂವತ್ಸರಗಳನ್ನು ಯಶಸ್ವಿಯಾಗಿ ಪೂರೈಸುವ ಈ ಸಂದರ್ಭದಲ್ಲಿ ಈ ವಾಹಿನಿಯ ಎಲ್ಲ ಸದಸ್ಯರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಪ್ರಮುಖವಾಗಿ ಈ ಬಿಗ್ ಜೆ ತಂಡದ ನಾಯಕ ಶ್ರೀ ಪ್ರಶಾಂತ್ ಜತ್ತನ್ನ, ಎಲ್ಲ ಟ್ರಸ್ಟೀಸ್, ಎಲ್ಲ ತಾಂತ್ರಿಕ ವರ್ಗದ ಎಲ್ರಿಗೂ ಹಾರ್ದಿಕ ಅಭಿನಂದನೆಗಳು. 13 ಅಂದರೆ ದ ಫಸ್ಟ್ ಟೀನ್, ಹದಿಹರೆಯದ ಪ್ರಾಯ. ಹದಿಹರೆಯದ ಪ್ರಾಯದಲ್ಲಿ ಮಾರ್ಗದರ್ಶನ, ಪ್ರೇರಣೆ, ಪ್ರೋತ್ಸಾಹ, ಸಹಕಾರ ಎಲ್ಲ ಅಗತ್ಯ. ಈ ವಾಹಿನಿಗೂ ಈ ಮಾರ್ಗದರ್ಶನ, ಪ್ರೇರಣೆ, ಅಭಿನಂದನೆ, ಸಹಕಾರ ನಮ್ಮೆಲ್ಲರಿಂದ ಲಭಿಸಲಿ. ಮಾಧ್ಯಮಗಳು ನಮ್ಮ ಜೀವನದ ಎಲ್ಲ ವಿಷಯಗಳ ಮೇಲೆ ವಿಶೇಷ ಪ್ರಭಾವವನ್ನು ಬೀರುತ್ತವೆ. ಅದಕ್ಕಾಗಿ ನಾವು ಹೇಳ್ತೇವೆ, ವಿ ಆರ್ ಇನ್ ಎ ಮೀಡಿಯಾ ಏಜ್, ಡಿಜಿಟಲ್ ರೆವಲ್ಯೂಷನ್, ಮೀಡಿಯಾಕ್ರಸಿ, ಡೆಮೋಕ್ರಸಿಗೆ ವಿರುದ್ಧವಾಗಿ ಮಾಧ್ಯಮ ಆಳ್ವಿಕೆ ಅಂತ ನಾವು ಹೇಳ್ತೇವೆ. ಮಾಧ್ಯಮಗಳು ನಮ್ಮ ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಹೇಳ್ತೇವೆ, 4th Estate ಅಂತ. ಏಕೆಂದರೆ ಈ ಮಾಧ್ಯಮಗಳು ಈ 3 ಅಂಗಗಳಿರ್ತವೆ, ಲೆಜಿಸ್ಲೇಟಿವ್, ಜುಡಿಷಿಯರಿ, ಎಕ್ಸಿಕ್ಯೂಟಿವ್, ಇದರ ವಾಚ್ ಡಾಗ್ ಆಗಿ ಕೆಲಸ ಮಾಡ್ತವೆ. ಆದರೆ ಬೇಸರದ ಸಂಗತಿ ಏನೆಂದರೆ, ಕಾವಲು ನಾಯಿ ಆಗಿರಬೇಕಾದ ಮಾಧ್ಯಮಗಳು ಎಂಜಲು ನಾಯಿಯಾಗಿ ಕೆಲಸ ಮಾಡುತ್ತಿರುವುದು ಇದು ವಿಪರ್ಯಾಸ ಮತ್ತು ಬೇಸರದ ಸಂಗತಿ. ಅದರಿಂದಾಗಿ ಸತ್ಯಾಸತ್ಯ ಹೇಳ್ತೇವೆ ನಾವು, ಒಬ್ಜೆಕ್ಟಿವಿಟಿ ಅಂತ ಹೇಳ್ತೇವೆ, 3 T's ಆರ್ ಮಿಸ್ಸಿಂಗ್, ಟ್ರೂತ್, ಟ್ರಸ್ಟ್ ಆ್ಯಂಡ್ ಟಾಲರೆನ್ಸ್. ಇಂಥ ಕಷ್ಟದ ಕಾಲದಲ್ಲಿ ಬಿಗ್ ಜೆ ಟಿವಿ ನೇರ, ದಿಟ್ಟ, ನಿರಂತರವಾಗಿ ಸತ್ಯವಾರ್ತೆಯನ್ನು, ಸುವಾರ್ತೆಯನ್ನು, ದೇವರ ವಾರ್ತೆಯನ್ನು ಎಲ್ಲೆಲ್ಲೂ ಹರಡುವ ಕೆಲಸವನ್ನು ಧೈರ್ಯದಿಂದ ಮಾಡ್ತಾ ಇದೆ. ಅದರ ಜೊತೆಗೆ ನಮಗೆ ಇತ್ತೀಚಿನ ದಿನಗಳಲ್ಲಿ ಬರುವ ಪಂತಹವನಗಳೆಂದರೆ, ಚಾಲೆಂಜಸ್ ಅಂದರೆ ಕೋವಿಡ್ ಚಾಲೆಂಜ್, ರಾಜಕೀಯ ಅಸ್ಥಿರತೆ ಮತ್ತು ಕೋಮುಗಲಭೆ. ಇಂಥ ಸಂದರ್ಭದಲ್ಲಿ ಎಲ್ಲೆಲ್ಲೂ ಖಿನ್ನತೆ, ಡಿಪ್ರೆಷನ್ ನೋಡುವಾಗ, ಎಲ್ಲೆಲ್ಲೂ ಬೇಸರದ ವಿಷಯಗಳನ್ನು, ಸ್ಟ್ರೆಸ್, ಎಂಗ್ಸೈಟಿ ನೋಡುವಾಗ, ನಮಗೆ ದೇವರಲ್ಲಿ ವಿಶ್ವಾಸ ಮೂಡಿಸಲು, ಭರವಸೆಯಿಂದ ತಲೆ ಎತ್ತಿ ಧೈರ್ಯದಿಂದ ಬದುಕಲು ಬಿಗ್ ಜೆ ಟಿವಿ ತನ್ನ ವಿವಿಧ ಕಾರ್ಯಕ್ರಮಗಳ ಮೂಲಕ ನಮಗೆ ಧೈರ್ಯವನ್ನು ತುಂಬುತ್ತಾ ಇದೆ. ನಮಗೆ ದೇವರಲ್ಲಿ ವಿಶ್ವಾಸವನ್ನು ನೀಡಲು ನಮಗೆ ಪ್ರೇರಣೆ ನೀಡ್ತಾ ಇರುವಾಗ ಈ ಚಾನಲಿಗೆ ನಾವೆಲ್ಲರೂ ಸಲಾಂ ಹೇಳ್ತೇವೆ, ಸಲ್ಯೂಟ್ ಹೇಳ್ತೇವೆ. ಅಭಿನಂದನೆಗಳು, ಅಭಿವಂದನೆಗಳು ಮತ್ತು ಶುಭ ವಂದನೆಗಳು. ನಮಸ್ಕಾರ. Praise the Lord. Believe in Lord Jesus Christ and you and your household will be saved. All glory and honor, power and splendor belongs only to Jesus. Dearly beloved brother Prashant Jattan, as you celebrate the 13th anniversary of Big J Media Network, we greet you in the mighty, matchless name of our Lord Jesus Christ. No doubt, during the last 13 years, the life-giving word has been spread all over the world through this Big J Media Network. And we are happy to say that we are also part of this ministry for the last 13 years with our Konkani program, Jeevita Chizzar. May the message of salvation reach out to every household in Karnataka, in India, and also at world at large through the media of Big J Network. May God bless you in all that you do. May He give you grace and peace in all your works and ministry. We pray for God's blessings upon you and upon your team.
Be blessed always in Jesus' name. Praise the Lord. Hallelujah. Praise the Lord. ನಮ್ಮ ಬಿಗ್ ಜೆ ಮೀಡಿಯಾ 13ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಕಾಲಿಡಲು ದೇವರು ಕೊಟ್ಟ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಪ್ರಿಯರೇ, ನಿಜವಾಗಲೂ ಈ ಮೀಡಿಯಾ ಮೂಲಕ ಕರ್ತನು ನಮಗೆ ಕೊಟ್ಟ ಸೇವೆಗೆ ಬಹಳವಾಗಿ ಆಶೀರ್ವಾದಕರವಾಗಿದೆ. ನಾವು ಅನೇಕ ಜನರನ್ನು ಇದರ ಮೂಲಕ ಸಂಧಿಸಲಿಕ್ಕೆ ದೇವರು ನಮಗೆ ಸಹಾಯವನ್ನು ಮಾಡಿದ. ಅನೇಕ ನಮಗೆ ತಿಳಿಯದ ಜನರು, ಅನೇಕವಾದ ಕಷ್ಟದಲ್ಲಿ, ನೋವಿನಲ್ಲಿ, ರೋಗದಲ್ಲಿ, ಬಾಧೆಯಲ್ಲಿರುವ ಜನರು ಮೂಲೆ ಮೂಲೆಯಲ್ಲಿರುವಂಥ ಸ್ಥಳಗಳಿಗೆ ಮೀಡಿಯಾವು ಸಂಧಿಸುವುದರ ಮೂಲಕ ಅನೇಕರನ್ನು ನಾವು ಸಂಧಿಸಲು, ದೇವರ ರಾಜ್ಯದ ಕಾರ್ಯವನ್ನು ಮಾಡಲು, ದೇವರ ಸಂಗತಿಗಳನ್ನು ತಿಳಿಸಲು ಈ ಮೀಡಿಯಾ ಬಹಳವಾಗಿ ದೇವರು ನಮಗೆ ಕೊಟ್ಟ ಸೇವೆಗೆ ಸಹಾಯವಾಗಿದೆ. ಆಮೇನ್. ಅನೇಕ ಸಾಕ್ಷಿಗಳು ಇದೆ ಪ್ರಿಯರೇ. ನಾನು ಈ ಒಂದು ಮೀಡಿಯಾಕ್ಕೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನನ್ನ ಆಶೀರ್ವಾದವನ್ನು ಬಯಸುವವಳಾಗಿದ್ದೇನೆ. ಕಳೆದ 13 ವರ್ಷದಲ್ಲಿ ಈ ಮೀಡಿಯಾವು ಬಹಳವಾಗಿ ಅನೇಕರಿಗೆ ಆಶೀರ್ವಾದಕರವಾಗಿರಲು ದೇವರು ಕೊಟ್ಟ ಸಹಾಯಕ್ಕಾಗಿ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ಬಿಗ್ ಜೆ ಟಿವಿಗಾಗಿ ನಾನು ಶುಭವನ್ನು ಹಾರೈಸುವವಳಾಗಿದ್ದೇನೆ. ದೇವರು ಇದನ್ನು ಹೇರಳವಾಗಿ ಆಶೀರ್ವದಿಸಲಿ. ಇದರ ಎಲ್ಲ ಕೊರತೆಗಳನ್ನು ಕರ್ತನು ನೀಗಿಸಲಿ. ಎಲ್ಲ ಸಹಾಯವು ಈ ಮೀಡಿಯಾಕ್ಕೆ ಒದಗಿ ಬರಲೆಂಬುದಾಗಿ ಶುಭ ಕೋರುತ್ತಾ ನಾನು ಎಂಡ್ ಟೈಮ್ ಫುಲ್ ಗಾಸ್ಪಲ್ ಹಾರ್ವೆಸ್ಟರ್ಸ್ ಚರ್ಚ್ ಕಂಕನಾಡಿ ಮಂಗಳೂರು ಈ ವತಿಯಿಂದ ನಾನು ಈ ಮೀಡಿಯಾಕ್ಕೆ ಶುಭವನ್ನು ಕೋರುವವಳಾಗಿದ್ದೇನೆ. ಗಾಡ್ ಬ್ಲೆಸ್. ಬಿಗ್ಜೆ ಟಿವಿಯ ಸಮಸ್ತ ವೀಕ್ಷಕರಿಗೆ ಕ್ರಿಸ್ತ ಯೇಸುವಿನ ಮಧುರವಾದಂಥ ನಾಮದಲ್ಲಿ ಮಾಡುವಂಥ ವಂದನೆಗಳು. ಕಳೆದ 13 ವರ್ಷಗಳ ಹಿಂದೆ ಆರಂಭವಾದಂಥ ಬಿಗ್ಜೆ ಟಿವಿ ಮಾಧ್ಯಮ ಇವತ್ತು ತನ್ನ 13ನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ. 2008ರಲ್ಲಿ ಅನೇಕ ದೇವಜನರ ಪ್ರಾರ್ಥನೆಯಿಂದಾಗಿ ಈ ಚಾನೆಲ್ ಅದು ಆರಂಭ ಆಗ್ತದೆ. ಒಂದು ವಾಹಿನಿಯನ್ನ ಪ್ರಾರಂಭಿಸುವಾಗ ದೇವರ ವಾಕ್ಯ ಹೇಳುವಂತ ಒಂದು ಮಾತನ್ನ ಹಿಡ್ಕೊಂಡು ವಾಹಿನಿಯನ್ನ ಪ್ರಾರಂಭಿಸ್ತಾರೆ. ಅದೇ ಮಾತು ಮತ್ತಾಯನು ಬರೆದಂತಹ ಸುವಾರ್ತೆಯಲ್ಲಿ 24:14 ವಚನಕ್ಕೆ ಬರೋ ಬಹಳ ಚೆನ್ನಾಗಿ ಹೇಳ್ತದೆ ಆ ವಾಕ್ಯ. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು ಅನ್ನುವಂತ ಒಂದು ವಾಕ್ಯ. ಜಗತ್ತಿನ ಎಲ್ಲ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು 2008ರಲ್ಲಿ ಈ ಚಾನೆಲ್ ಅದು ಪ್ರಾರಂಭ ಆಗ್ತದೆ. ಪ್ರಿಯ ಸಹೋದರರಾದಂಥ ಪ್ರಶಾಂತ್ ಜತ್ತನ್ನ ಅವರು ಡೈರೆಕ್ಟರ್ ಆಗಿ ಚಾನೆಲನ್ನು ಮುನ್ನಡೆಸುವಂಥ, ಆ ಮೂಲಕವಾಗಿ ದೇವರ ವಾಕ್ಯವನ್ನು ಎಲ್ಲ ಕಡೆಗೆ ಸಾರುವಂಥ ಒಂದು ಕನಸನ್ನು ಇಟ್ಕೊಂಡು ಮಾಧ್ಯಮಕ್ಕೆ ಇಳಿತಾರೆ. 13 ವರ್ಷಗಳನ್ನು ಸಂಪೂರ್ತಿಗೊಳಿಸಿಕೊಂಡು 13ನೇ ವಾರ್ಷಿಕೋತ್ಸವವನ್ನು ಬಿಗ್ ಜೆ ಮಾಧ್ಯಮ ಇವತ್ತು ನಡೆಸ್ತಾ ಇದೆ. ಇವತ್ತು ನಮಗೆ ಬಹಳ ಸಂತೋಷ ಏನು ಅಂತ ಹೇಳಿದ್ರೆ, ಈ ಮಾಧ್ಯಮ ಆರಂಭವಾಗಿ 10 ಮಿಲಿಯನ್ಗಿಂತಲೂ ಹೆಚ್ಚು ಜನಸಂಖ್ಯೆಯನ್ನು ಇವತ್ತು ಈ ಮಾಧ್ಯಮದ ಮೂಲಕವಾಗಿ ನಾವು ರೀಚ್ ಆಗ್ತಾ ಇದ್ದೇವೆ. ಅದಕ್ಕಾಗಿ ನಾವು ಖುಷಿ ಪಡ್ತೇವೆ ಮತ್ತು ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಕರ್ನಾಟಕದ ಬಹುತೇಕ ಹೆಚ್ಚಿನ ಕಡೆಗಳಲ್ಲಿ, ಮುಂಬೈ ಪ್ರಾಂತ್ಯದಲ್ಲಿ ಮತ್ತು ಕೆಲವೊಂದು ಆಂಧ್ರ ಪ್ರದೇಶದ ಕೆಲವೊಂದು ಭಾಗದಲ್ಲಿ, ಅದೇ ರೀತಿ ಗುಜರಾತಿನ ಕೆಲವೊಂದು ಭಾಗಗಳನ್ನು ಕೂಡ ಬಿಗ್ ಜೆ ವಾಹಿನಿ ರೀಚ್ ಆಗ್ತಾ ಇದೆ. ಇದರ ಜೊತೆ ಜೊತೆಗೇನೆ ಫೇಸ್ಬುಕ್ ಮೂಲಕವಾಗಿ, ಯೂಟ್ಯೂಬ್ ಮೂಲಕವಾಗಿ, ಬಿಗ್ ಜೆ ಟಿವಿಯ ಆ್ಯಪ್ ಮೂಲಕವಾಗಿ ಮತ್ತು ಬಿಗ್ ಜೆ ಟಿವಿಯ ವೆಬ್ಸೈಟ್ ಮೂಲಕವಾಗಿ ಅನೇಕ ಜನರನ್ನು ದೇವರ ವಾಕ್ಯದ ಸುವಾರ್ತೆಯನ್ನು ಸಾರುತ್ತಾ ನಾವು ಮುಟ್ತಾ ಇದ್ದೇವೆ. ಇವತ್ತು 2ನೇ ದಿನದ ಈ ವಾರ್ಷಿಕೋತ್ಸವದ ಸಂಭ್ರಮದ ಕಾರ್ಯಕ್ರಮದಲ್ಲಿ ನೋಡ್ತಾ ಇರುವಂಥ ಎಲ್ಲ ಪ್ರಿಯ ದೇವಜನರನ್ನು ಬಿಗ್ ಜೆ ವಾಹಿನಿಯ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸಿ ಬರಮಾಡಿಕೊಳ್ತಾ ಇದ್ದೇವೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ನಾವು ಇವತ್ತಿನ ಈ ವಾರ್ಷಿಕೋತ್ಸವದ ಈ ಕಾರ್ಯಕ್ರಮವನ್ನು ಒಂದು ವಿಶೇಷವಾದಂಥ ಸಂಗೀತದೊಂದಿಗೆ ನಾವು ಪ್ರಾರಂಭಿಸೋಣ. ಶ್ರೇಷ್ಠನೇ ಅನ್ನುವಂಥ ಒಂದು ಸಂಗೀತದ ಜೊತೆಗೆ ಸಹೋದರಿ ರೋಶ್ನಿ ಸೋನ್ಸ್ ಅವರು ಇದೀಗ ಈ ಇಂದಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ.
ದೇವರ ಮಹಿಮೆಗಾಗಿ ಹಾಡನ್ನು ಹಾಡಿದಂತ ಸಹೋದರಿ ರೋಶನಿ ಸೋನ್ಸವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇಂದಿನ ವಾರ್ಷಿಕೋತ್ಸವದ ಈ ಕಾರ್ಯವನ್ನ ಪ್ರಾರ್ಥನೆಯೊಂದಿಗೆ ನಾವಿದೀಗ ಪ್ರಾರಂಭಿಸ್ತಾ ಇದ್ದೇವೆ. ನಮ್ಮ ಜೊತೆಗೆ ದೇವ ಸೇವಕರಾದಂತ ಪಾಸ್ಟರ್ ಫಿಲಿಪ್ ಮಾರ್ಕ್ ಅವರಿದ್ದಾರೆ. ಎಂಡ್ ಟೈಮ್ ಫುಲ್ ಗಾಸ್ಪೆಲ್ ರಿವೈವಲ್ ಹಾರ್ವೆಸ್ಟರ್ಸ್ ಚರ್ಚ್ ಕಂಕನಾಡಿ ಮಂಗಳೂರಿನಲ್ಲಿ ದೇವರ ಸೇವೆಯನ್ನು ಮಾಡ್ತಾ ಇರುವಂತ ಪಾಸ್ಟರ್ ಫಿಲಿಪ್ ಮಾರ್ಕ್ ಅವರು ಮುಂದಕ್ಕೆ ಬಂದು ನಮ್ಮನ್ನ ಪ್ರಾರ್ಥನೆಯಲ್ಲಿ ಮುನ್ನಡೆಸ್ತಾರೆ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಬಿಗ್ ಜೆ ಮೀಡಿಯಾ 13 ವರ್ಷಕ್ಕೆ ಕಾಲಿಡುವಂಥ ದೇವರ ಕೃಪೆಯನ್ನು ಕೊಟ್ಟಿದ್ದಾನೆ. ಈ ದಿವಸದ ಕುಟುಂಬವನ್ನು ದೇವರು ಆಶೀರ್ವದಿಸುವಂತೆ ನಾವು ಪ್ರಾರ್ಥನೆ ಮಾಡುವ ಇರುವಂಥ ಸ್ಥಳಗಳ ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ಈ ದಿವಸದ ಆರಾಧನೆ ಪ್ರಾರ್ಥನೆ ವಾಕ್ಯ ಸಂದೇಶ ಎಲ್ಲವನ್ನು ಕರ್ತ ಪರಿಶುದ್ಧ ಆತ್ಮ ನಡೆಸಿಕೊಡೋದಕ್ಕಾಗಿ ನಾವು ಪ್ರಾರ್ಥಿಸುವ. ಮಹಾಪರಿಶುದ್ಧನೇ ಸರ್ವಶಕ್ತನಾಗಿರುವ ಪ್ರೀತಿಯೊಳದ ಕ್ರಿಸ್ತ ಯೇಸುವಿನ ಪರಲೋಕ ನಮ್ಮ ತಂದೆಯಾದ ದೇವರೇ, ಈ ದಿವಸ ಕರ್ತನೆ ಹೌದು ಸ್ವಾಮಿ 13 ವರ್ಷ ಕರ್ತನೆ ಭಿಕ್ಷೆ ಮೀಡಿಯಾ ಕರ್ತನೆ ಸ್ವಾರ್ಥನೆ ಸೇವೆಯನ್ನು ಮಾಡುತ್ತಾ 13 ವರ್ಷ ಕಾಲಿಡುವಂತೆ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಈ ದಿವಸದ ಕೂಟ ಅದಕ್ಕಾಗಿ ಇಟ್ಟಿರುವಾಗ ದೇವ ಪ್ರಾರಂಭದ ಅಂತ್ಯವರೆಗೂ ನಿನ್ನ ಬಲವಾದ ಪ್ರಸನ್ನತೆ ನಡೆಸಿಕೊಡು ಸ್ವಾಮಿ. ಆರಾಧನೆ ಭಾಗದಲ್ಲಿ ತೆರೆಯಲ್ಪಡ ಪರಲೋಕದ ಅನುಭವದೊಂದಿಗೆ ಆತ್ಮಭರಿತರಾಗಿ ನಾವು ಆರಾಧಿಸುವಂತೆ ಕೃಪೆ ನಮಗೆ ಅನುಗ್ರಹಿಸಿಕೊಂಡು ನಡೆಸಿರಿ. ವಾಕ್ಯ ಸಂದೇಶ ಕೊಡುವ ದಾಸರಗಳನ್ನು ಅಭಿಷೇಕಿಸಿರಿ, ಬಲಪಡಿಸಿರಿ. ಅಪ ವಾಕ್ಯವು 100% ಫಲ ಕೊಡುವಂತೆ ಕರ್ತನೆ ನಡೆಸಬಹುದಾಗಿ ಪ್ರಾರ್ಥಿಸ್ತೇವೆ. ಪ್ರಾರ್ಥನೆ ವಿಜ್ಞಾಪನೆ ಪರಿಶುದ್ಧಾಪ ನಡೆಸಿರಿ ಕರ್ತನೆ. ನಿನಗೆ ನಿನ್ನ ಕರಗಳನ್ನು ಒಪ್ಪಿಸಿಕೊಡ್ತೇವೆ. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬನಿಗೆ ಸಾಲಲಿ. ಯೇಸುವಿನ ಹೆಸರಿನಲ್ಲಿ ಪಿಡಿದು ಪರಲೋಕ ನಮ್ಮ ತಂದೆ. ಕೀರ್ತನೆಗಾರ ದೇವರ ವಾಕ್ಯದಲ್ಲಿ ಬಹಳ ಸುಂದರವಾಗಿ ಹೇಳುವಂತೆ ಶ್ವಾಸವಿರುವುದೆಲ್ಲವೂ ಕೂಡ ಯಹೋವನನ್ನ ಸ್ತುತಿಸಲಿ ಎಂಬುದಾಗಿ. ನಾವು ಇಷ್ಟು ಸಮಯವನ್ನ ನಾವು 13 ವರ್ಷಗಳನ್ನು ದಾಟಿ ಬಂದಿದ್ದೇವೆ ಅಂತ ಹೇಳಿದ್ರೆ ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಇದೀಗ ಸ್ತುತಿ ಆರಾಧನೆಯಲ್ಲಿ ಪ್ರೈಸ್ ಆ್ಯಂಡ್ ವರ್ಷಿಪ್ ಅಲ್ಲಿ ಸ್ವಲ್ಪ ಸಮಯ ನಾವೆಲ್ಲರೂ ಜೊತೆಯಾಗಿ ಕಲಿಯೋಣ. ಪ್ರೈಸ್ ಆ್ಯಂಡ್ ವರ್ಷಿಪ್ ಅಲ್ಲಿ ನಮ್ಮನ್ನ ಮುನ್ನಡೆಸುವಂತೆ 24x7 ಇಂಡಿಯಾ ಸೌತ್ ಏಷ್ಯಾ ಇದರ ಡೈರೆಕ್ಟರ್ ಆಗಿರುವಂತ ಸಹೋದರ ಅಂತ ಪ್ರತಾಪ್ ದರ್ಶಿ ಅವರಲ್ಲಿ ಈ ಸಮಯದಲ್ಲಿ ಕೇಳಿಕೊಳ್ತಾ ಇದ್ದೇವೆ. Yeah, greetings to you all in the precious name of Jesus. It's Pratap Darshi, and I want to congratulate Big J TV for celebrating 13 years, the goodness of God. You've been reaching out Karnataka, so many states in India, and so many nations, and you've been a blessing for the body of Christ, and reaching out the soul, and reaching out the presence of God all over. And I want to congratulate you all this day, and we're just going to glorify God and worship to glorify His name. ಇಸ್ರಾಲನ್ ದೇವರೇ ಕೊಂಡಾಡುವ ರಾಜನೇ ಲೋಕಾಲುವ ಕರ್ತನೇ ಎಂದೆಂದಿಗೂ ಸ್ತೋತ್ರವೇ. ಇಸ್ರಾಲನ್ ದೇವರೇ ಕೊಂಡಾಡುವ ರಾಜನೇ ಲೋಕಾಲುವ ಕರ್ತನೇ ಎಂದೆಂದಿಗೂ ಸ್ತೋತ್ರವೇ. ದೇವರೇ ಕಾಯುವ ದೇವರೇ
Devare
ನಮಗೆ ಬೇಕು ಯೇಸುವೆ, ಅವನಿನ
ಅದ್ಭುತ ಮಾಡುವ ದೇವರೇ, ಓ ದ ಗಾಡ್ ಹೂ ಡಸ್ ಮೋರ್ ದನ್ ವಿ ಆಸ್ಕ್ ಆರ್ ಇಮ್ಯಾಜಿನ್. ವಿ ಥ್ಯಾಂಕ್ ಯು ದಿಸ್ ಟುಡೇ ಫಾದರ್. Thank you for everything you have done, you are doing and going to do, Father, in our lives, in Big J TV, Father. We release your presence, Father, your tangible presence over this media, Father. Let it expand to east, west, north and south, Father, to the nations.
the prodigals back to the Father. Save the lost, Father. Win many souls for your kingdom. We release your blessings, Father. Abundance blessings over them right now. We thank you that you are faithful, you are good, and you are perfect in all your ways. We give you all the glory, honor, and praise. In Jesus' name we pray. Amen. ಸ್ತುತಿ ಆರಾಧನೆಯ ಈ ವಿಶೇಷವಾದಂಥ ಸಮಯದಲ್ಲಿ ನಮ್ಮನ್ನು ಮುನ್ನಡೆಸಿದಂಥ ಪ್ರಿಯ ಸಹೋದರ ಪ್ರತಾಪ್ ದರ್ಶಿಯವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಒಂದು ವಿಶೇಷವಾದಂಥ ಸಂಗೀತವನ್ನು ನಾವೀಗ ಆಲಿಸುವಂಥ ಸಮಯ, ಬಹಳ ಅರ್ಥಪೂರ್ಣವಾದಂಥ ಸಂಗೀತ, ನಮ್ಮ ಮನಸ್ಸನ್ನು ಮುಟ್ಟುವಂಥ ಒಂದು ವಿಶೇಷವಾದಂಥ ಸಂಗೀತ, ಧನ್ಯವಾದ್ ಕೆ ಸಾತ್. ಈ ಸಂಗೀತವನ್ನು ಇದೀಗ ಹಾಡುವುದಕ್ಕಾಗಿ ಪ್ರಿಯ ಸಹೋದರಿ ನಿಖಿತಾ ಲಸ್ರಾದು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಿನ್ನ ದಯವನ್ನು
साथ स्तुति गाऊंगा हे यीशु मेरे खुदा, उपकार तेरे बेशुमार, कोटि कोटि स्तुति धन्यवाद, धन्यवाद के साथ स्तुति गाऊंगा हे यीशु मेरे खुदा, उपकार तेरे बेशुमार, कोटि कोटि स्तुति धन्यवाद, कोटि कोटि स्तुति निनगे, कोटि कोटि स्तुति निनगे। ನಮ್ಮನ್ನು ವಿಶೇಷ ಸಂಗೀತದಲ್ಲಿ ಮುನ್ನಡೆಸಿದಂಥ ಪ್ರಿಯ ಸಹೋದರಿ ನಿಕಿತಾ ಲಸ್ರಾದು ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರಿಯ ದೇವಜನರೇ, 13 ವರ್ಷದ ಈ ಸುದೀರ್ಘವಾದಂಥ ಪಯಣದಲ್ಲಿ ನಮ್ಮ ಜೊತೆಗಿದ್ದು ನಡೆಸಿದ ಆತನು ನಮ್ಮ ದೇವರು. ಪ್ರಾರ್ಥನೆಯ ಬಲ, ದೇವರ ವಾಕ್ಯದ ಬಲ ನಮ್ಮನ್ನು ಇಲ್ಲಿಯವರೆಗೆ ಮುನ್ನಡೆಸಿದೆ. ಇದೀಗ ನಾವು 13ನೇ ವಾರ್ಷಿಕೋತ್ಸವದ ಈ 2ನೇ ದಿನದಲ್ಲಿ ಕೂಡ ದೇವರ ವಾಕ್ಯ ನಮ್ಮ ಜೊತೆಗೆ ಏನನ್ನ ಮಾತನಾಡುತ್ತದೆ ಎಂಬುದಾಗಿ ನಾವು ಎಲ್ಲರೂ ಕೂಡ ಕೇಳಿ ತಿಳಿಯೋಣ. ನಮ್ಮ ಮಧ್ಯೆ ದೇವರ ಅಭಿಷಿಕ್ತ ಸೇವಕರಾದಂಥ ಇವಾಂಜಲಿಸ್ಟ್ ರಾಮ್ಬಾಬು ಅವರು ನಮ್ಮ ಜೊತೆಗಿದ್ದಾರೆ. ನ್ಯೂ ಕ್ರಿಯೇಷನ್ ಮಿನಿಸ್ಟ್ರೀಸ್ ಬ್ಯಾಂಗ್ಳೂರಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಇವಾಂಜಲಿಸ್ಟ್ ರಾಮ್ಬಾಬು ಅವರು ಇದೀಗ ದೇವರ ವಾಕ್ಯವನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಲಿದ್ದಾರೆ. Hello everyone, greetings in the wonderful name of Jesus. Atishayavada Yesu namadalli nimage swagata. I am Evangelist Rambabu here, greeting all the Big J viewers in the wonderful name of Jesus. Big J prekshakaru pratiyobobarannu kuda nanu suvarthikanada Rambabu nimage vandanegalannu tilisuvantaddu. What a joy for me to celebrate the goodness of God. ದೇವರ ಒಳ್ಳೆತನವನ್ನು ನಾವು ಸಂಭ್ರಮಗೊಳ್ಳುವಂಥದ್ದು ಎಂಥ ಅತಿಶಯ. ಗಾಡ್ ಬಿನ್ ಸೋ ಗುಡ್ ಟು ಆಲ್ ಆಫ್ ಅಸ್. ನಮ್ಮೆಲ್ಲರಿಗೂ ದೇವರು ಒಳ್ಳೆಯವರಾಗಿದ್ದಾರೆ. ಅಂಡ್ ಸ್ಪೆಷಲಿ ಫಾರ್ ಬಿಗ್ ಜೆ ಟಿವಿ, ವಿಶೇಷವಾಗಿ ಬಿಗ್ ಜೆ ಟಿವಿ ಅವರಿಗೆ. ಅಂಡ್ ಥ್ಯಾಂಕ್ ಗಾಡ್ ಫಾರ್ ಬ್ರದರ್ ಪ್ರಶಾಂತ್ ಜತನ್. ಪ್ರಶಾಂತ್ ಜತನ್ ಅವರಿಗಾಗಿ ದೇವರಿಗೆ ಸ್ತೋತ್ರವಾಗಲಿ. ವಿಷನ್ ಆನ್ ದ ಕಾಲ್ ಗಾಡ್ ಗೇವ್ ಹಿಮ್, ಅವರಿಗೆ ಕೊಟ್ಟಂತ ಕರೆ ಮತ್ತು ದರ್ಶನ ದೇವರು ಕೊಟ್ಟಿದ್ದು. So it's my joy to bring the word of God on this special day. ee vishesha dina nanu vakyavanna taruvantadu nanna ananda. I pray the Lord will speak to us through the prophetic word I am going to declare to everyone watching me. nananno vikshisuvanta prati obbaru mele nanu ghoshisuvanta devara pravadaniyavada vakyavannu kelavante. And especially the prophetic word for the Big J TV. Visheshavagi Big J TV avarige pravadaniya vakya. Before that, shall we pray? Adakkinta munche prarthane madonri. Father, thank you, your presence is here with us today. Tande devare, indu ninna sanidhya namagide, adakkage dhanyavadagalu. I thank you, in Christ you always hear us. Christanalli nammannu ninu yavagalu keluvanagidi, dhanyavada. And so today, Lord, we pray you will speak to us by your word. Kartane indu nina vakyada mukantara nammondige maatnadu. Let the word of God deal with our hearts. Ninna devara vakyavu nammondige vyavaharisali. And let faith come alive in every heart in the name of Jesus. Prati obbavara jeevanadalli vishwasu jeevantavagi Yesu namadalli barali. And let every limitation be broken in the name of Jesus. Yesu namadalli prati ondu parimitigalu muridu hakalpadli. That Jesus, you will set us free to fly high for your glory. Yesuve ninna mahimegagi naavu innashtu unnatavagi haaruvante agali. In Jesus name. Yesu naamadalli. Amen. 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 Well, as I come to you to share the word today. Indu nanu vakyavannu nimmondige hanchikodlik bandiruvaga. My heart is full of thanksgiving. ನನ್ನ ಹೃದಯವು ಕೃತಜ್ಞತೆಯಿಂದ ತುಂಬಿ ಹೋಗಿದೆ. See, we've been having, we had a tough past
1.5 years. ಒಂದೂವರೆ ವರ್ಷ ಕಠಿಣ ಕಾಲಗಳು ನಮಗೆ ಸಂಭವಿಸಿದೆ. We went through lockdown, we went through so many things. ಲಾಕ್ಡೌನ್ ಮುಂತಾದ ಇತ್ಯಾದಿಗಳನ್ನು ಹಾದು ಹೋಗಿದ್ದೇವೆ. And many many people of God have lost their lives. ಅನೇಕ ದೇವ ಜನರು ಕೂಡ ತಮ್ಮ ಜೀವಿತವನ್ನು ಕಳ್ಕೊಂಡಿದ್ದಾರೆ. Many families are broken. ಅನೇಕ ಕುಟುಂಬಗಳು ಮುರಿದು ಹೋಗಿವೆ. I understand all the pain people have gone through. ಜನರು ಹಾದು ಹೋಗುವ ಈ ಎಲ್ಲ ನೋವನ್ನು ನಾನು ಬಲ್ಲವನಾಗಿದ್ದೇನೆ. ಲೆಟ್ ಮೀ ಯೂಸ್ ದಿಸ್ ಆಪರ್ಚುನಿಟಿ ಟು ಕನ್ವೇ ಮೈ ಲವ್ ಟು ಆಲ್ ಆಫ್ ಯು ಹೂ ಆರ್ ಬ್ರೋಕನ್ ಹಾರ್ಟೆಡ್ ಫಾರ್ ದ ಟ್ರಾಜಿಡೀಸ್ ಯು ಸಫರ್ಡ್ ಇನ್ ಯುವರ್ ಲೈಫ್. ನಿಮ್ಮ ಜೀವನದಲ್ಲಿ ನೀವು ದುರ್ಘಟನೆಯನ್ನು ಅನುಭವಿಸಿದಂಥ ನಿಮ್ಮೊಂದಿಗೆ ನನ್ನ ಪ್ರೀತಿಯನ್ನು ಈ ಮೂಲಕ ವ್ಯಕ್ತಪಡಿಸುತ್ತೇನೆ. But when all this happened to us, ಇವೆಲ್ಲವೂ ನಮಗೆ ಸಂಭವಿಸುವಾಗ ಹೌ ಶುಡ್ ವಿ ರಿಯಾಕ್ಟ್? ಹೇಗೆ ನಾವು ಪ್ರತಿಕ್ರಿಯಿಸಬೇಕು? ವಾಟ್ ಈಸ್ ಗಾಡ್ಸ್ ವಿಲ್ ಫಾರ್ ಅಸ್? ನಮಗಾಗಿ ದೇವರ ಚಿತ್ತ ಏನಾಗಿದೆ? ನೌ ದೇ ಟಾಕಿಂಗ್ ಅಬೌಟ್ ಥರ್ಡ್ ವೇವ್. ಈಗ ಮೂರನೇ ಅಲೆ ಬಗ್ಗೆ ಮಾತಾಡ್ತಾರೆ. ಸೊ ವಾಟ್ ನೆಕ್ಸ್ಟ್? ಮುಂದೆ ಏನು? ಹೌ ಶುಡ್ ಎ ಚೈಲ್ಡ್ ಆಫ್ ಗಾಡ್ ರಿಯಾಕ್ಟ್? ದೇವರ ಮಗು ಹೇಗೆ ಪ್ರತಿಕ್ರಿಯಿಸಬೇಕು? ವಾಟ್ ಶುಡ್ ವಿ ಎಕ್ಸ್ಪೆಕ್ಟ್? ಏನು ನಾವು ನಿರೀಕ್ಷಿಸಬೇಕು? ಅಂಡ್ ವಾಟ್ ಈಸ್ ದ ವಿಲ್ ಆಫ್ ಗಾಡ್ ಫಾರ್ ಅವರ್ ಲೈಫ್? ನಮ್ಮ ಜೀವನಕ್ಕಾಗಿ ದೇವರ ಚಿತ್ತವೇನು? ಐ ಆಲ್ವೇಸ್ ಬಿಲೀವ್ ಒನ್ ಥಿಂಗ್. ನಾನು ಯಾವಾಗಲೂ ಒಂದು ನಂಬುತ್ತೇನೆ. ಐ ಡೋಂಟ್ ನೀಡ್ ಟು ಬ್ರೇಕ್ ಮೈ ಹೆಡ್ ಟು ಫೈಂಡ್ ದ ವಿಲ್ ಆಫ್ ಗಾಡ್. ದೇವರ ಚಿತ್ತವನ್ನು ನಾನು ಕಂಡುಕೊಳ್ಳುವುದಕ್ಕೆ ತಲೆ ಕೆಡಿಸಿಕೊಳ್ಳುವಂಥದ್ದು ಬೇಕಾಗಿಲ್ಲ. ಇಟ್ಸ್ ವೆರಿ ಸಿಂಪಲ್. ಬಹಳ ಸರಳ ರೀ. ದ ವರ್ಡ್ ಆಫ್ ಗಾಡ್ ಈಸ್ ದ ವಿಲ್ ಆಫ್ ಗಾಡ್. ದೇವರ ವಾಕ್ಯವೇ ದೇವರ ಚಿತ್ತ. ಹಲ್ಲೆಲೂಯಾ, ಹಲ್ಲೆಲೂಯಾ. ದ ವರ್ಡ್ ಆಫ್ ಗಾಡ್ ಈಸ್ ದ ವಿಲ್ ಆಫ್ ಗಾಡ್. ದೇವರ ವಾಕ್ಯವೇ ದೇವರ ಚಿತ್ತ. ಗ್ಲೋರಿ ಟು ಗಾಡ್. ದೇವರಿಗೆ ಮಹಿಮೆ. ಸೊ ಟುಡೇ ಐ ವಾಂಟ್ ಟು ಶೇರ್ ದ ವರ್ಡ್ ಆಫ್ ಗಾಡ್, ಅಂಡ್ ದಟ್ ಈಸ್ ದ ವಿಲ್ ಆಫ್ ಗಾಡ್ ಫಾರ್ ಯು ಆಸ್ ಅ ಬ್ರಿಂಗ್ ದ ಪ್ರೊಫೆಟಿಕ್ ವರ್ಡ್ ಟು ಯು ಟುಡೇ. ಇಂದು ನಾನು ದೇವರ ವಾಕ್ಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಾಗ ಅದೇ ದೇವರ ಚಿತ್ತವು, ಪ್ರವಾದನೀಯ ವಾಕ್ಯವು. ಐ ವಾಂಟ್ ಟು ರೀಡ್ ಟು ಯು ಫ್ರಮ್ ಬುಕ್ ಆಫ್ ಐಸಾಯಾ ಚಾಪ್ಟರ್ 54. ಯೆಶಾಯ 54ನೇ ಅಧ್ಯಾಯದಿಂದ ಓದ ಬಯಸ್ತೇನೆ. ದಿಸ್ ಇಸ್ ಅ ಪ್ರೊಫೆಟಿಕ್ ವರ್ಡ್ ಟು ಎವ್ರಿ ಒನ್ ವಾಚಿಂಗ್ ಮೀ. ಇಟ್ಸ್ ಎ ಇನ್ಸ್ಟ್ರಕ್ಷನ್ ಫ್ರಮ್ ಹೆವನ್ ಟು ಯುವರ್ ಲೈಫ್. ನನ್ನನ್ನು ವೀಕ್ಷಿಸುವಂತ ಪ್ರತಿಯೊಬ್ಬೊಬ್ಬರಿಗೆ ಪರಲೋಕದಿಂದ ಬಂದಿರುವಂತ ಶಿಕ್ಷಣವಿದು. ಅಂಡ್ ಇಟ್ಸ್ ಎ ಡೈರೆಕ್ಷನ್ ಫ್ರಮ್ ಹೆವನ್ ಟು ಎವ್ರಿ ಒನ್ ವಾಚಿಂಗ್ ಮೀ. ಪರಲೋಕದಿಂದ ಮಾರ್ಗದರ್ಶನ ಸೂಚಿ ಪ್ರತಿಯೊಬ್ಬೊಬ್ಬರು ನನ್ನನ್ನು ವೀಕ್ಷಿಸುವಂತ. ಸ್ಪೆಸಿಫಿಕಲಿ ಟು ಬಿಗ್ ಜೆ ಟಿವಿ. ವಿಶೇಷವಾಗಿ ಬಿಗ್ ಜೆ ಟಿವಿ ಅವರಿಗೆ. Let me read Isaiah 54 and verse 1. Yeshaya 54 modalne vachana odutene. Sing, O barren, you that did not bear, break forth into singing and cry aloud, you that did not travail with child. For more are the children of the desolate than the children of the married woman, says the Lord. Heradavale banji harshadvani gai. ಪ್ರಸವ ವೇದನೆಯನ್ನು ಅನುಭವಿಸುವವಳೆ ಆನಂದ ಸ್ವರವೆತ್ತಿ ಕೂಗು. ಗಂಡನುಳ್ಳವಳಿಗಿಂತ ಗಂಡ ಬಿಟ್ಟವಳಿಗೆ ಮಕ್ಕಳು ಹೆಚ್ಚು ಎಂದು ಯೆಹೋವನು ಹೇಳುತ್ತಾನೆ. ದಿಸ್ ಇಸ್ ಅಮೇಜಿಂಗ್ ಸ್ಕ್ರಿಪ್ಚರ್. ಇದು ಅತಿಶಯ ವಾಕ್ಯ ರೀ. ವೈ ಐ ಲವ್ ಐಸಾಯ 54 ಇಸ್, ಏಕೆ ನಾನು ಯೆಶಾಯ 54ನ್ನು ಪ್ರೀತಿಸುತ್ತೇನೆ? ಇಟ್ ಕಮ್ಸ್ ಇಮಿಡಿಯೇಟ್ಲಿ ಆಫ್ಟರ್ 53. 53ನೇ ಅಧ್ಯಾಯ ಆದ ಕೂಡಲೇ ಇದು 54 ಬರುತ್ತೆ. ಐಸಾಯಾ 53 ಟಾಕ್ಸ್ ಅಬೌಟ್ ದ ಸಫರಿಂಗ್ ಆಫ್ ಜೀಸಸ್ ಆನ್ ದ ಕ್ರಾಸ್. ಶಿಲುಬೆಯ ಮೇಲೆ ಕರ್ತನಾದ ಯೇಸುವಿನ ಶ್ರಮೆಯ ಕುರಿತಾಗಿ ಯೆಶಾಯ 53. ಅಂಡ್ ಆಫ್ಟರ್ ದ ಸಫರಿಂಗ್ ಆಫ್ ಜೀಸಸ್ ಈಸ್ ಐಸಾಯಾ 54. ಯೇಸುವಿನ ಈ ಒಂದು ಶ್ರಮೆಯ ನಂತರ ಇರುವಂತದ್ದು ಯೆಶಾಯ 54. ಐ ಬಿಲೀವ್ ಐಸಾಯಾ 54 is a reaction to every child of God who believes in Isaiah 53. Yeshaya 53 annu nambuva prati obba devara magvi goskaravagi pratikriyayagi kotiruvantaddu Yeshaya 54. We all believe in Isaiah 53 that Jesus Christ suffered on the cross for us. Navellru nambutteve Yesu Kartanu namagoskaravagi shilube mele baadhe pattiddu. But after we believe in Jesus, what should we do? ಕರ್ತನಾದ ಯೇಸು ಮೇಲೆ ನಂಬಿದ ಮೇಲೆ ನಾವೇನು ಮಾಡಬೇಕ್ರಿ? ಸೊ ಐಸಾಯಾ 54 ಗಿವ್ಸ್ ಅಸ್ ಅ ಡೈರೆಕ್ಷನ್ ಆಫ್ಟರ್ ಐಸಾಯಾ 53. ಆದ ಕಾರಣ ಯೆಶಾಯಾ 53ರ ನಂತರ ಮಾರ್ಗ ದಿಕ್ಕನ್ನು ಯೆಶಾಯಾ 54 ಸೂಚಿಸುತ್ತದೆ. ಅಂಡ್ ಗಾಡ್ ಸೇಸ್, ದೇವರು ಹೇಳ್ತಾರೆ, ಸಿಂಗ್ ಓ ಬ್ಯಾರನ್ ವುಮನ್, ಬಂಜೆಯೇ ಹರ್ಷಧ್ವನಿ ಗೈ, ಬ್ರೇಕ್ ಫೋರ್ತ್ ಇಂಟು ಸಿಂಗಿಂಗ್ ಅಂಡ್ ಕ್ರೈ ಅಲೌಡ್.
ಹೌದು ಗಟ್ಟಿಯಾದ ಸ್ವರದಲ್ಲಿ ಆನಂದ ಸ್ವರವನ್ನು ಎತ್ತಿ ಕೂಗು ಅಂಡ್ ಯು ಹೂ ಡಿಡ್ ನಾಟ್ ಟ್ರಾವೆಲ್ ವಿತ್ ಚೈಲ್ಡ್ ಡು ದಿಸ್ ಪ್ರಸವ ವೇದನೆಯನ್ನು ಅನುಭವಿಸದವಳೇ ನೀಲಿದನ್ನು ಮಾಡು ದಿಸ್ ಇಸ್ ಅನ್ ಅಮೇಜಿಂಗ್ ಸ್ಕ್ರಿಪ್ಚರ್ ಇದು ಅತಿಶಯ ವಾಕ್ಯ ರೀ ಹಿಯರ್ ಇಸ್ ಅ ಬ್ಯಾರನ್ ವುಮನ್ ಇಲ್ಲಿ ಬಂಜೆ ಇದ್ದಾಳೆ ಶಿ ನೆವರ್ ಹ್ಯಾಡ್ ಚಿಲ್ಡ್ರನ್ ಮಕ್ಕಳೇ ಇಲ್ಲ ಆಕೆಗೆ ಶಿ ನೆವರ್ ಕನ್ಸೀವ್ಡ್ ಎನಿ ಟೈಮ್ ಯಾವಾಗಲೂ ಗರ್ಭ ಧರಿಸಲಿಲ್ಲ ಶಿ ಡಸ್ ನಾಟ್ ನೋ ವಾಟ್ಸ್ ದಿ ಮೀನಿಂಗ್ ಆಫ್ ಪ್ರೆಗ್ನೆನ್ಸಿ ಈ ಗರ್ಭ ಧರಿಸುವಂತದ್ದಂದ್ರೆ ಆಕೆಗೆ ಏನಂತ ಗೊತ್ತಿಲ್ಲ ಐ ಡೋಂಟ್ ನೋ ಹೌ ಲಾಂಗ್ ಶಿ ವಾಸ್ ಮ್ಯಾರಿಡ್ ಸ್ಟಿಲ್ ಶಿ ಇಸ್ ಬ್ಯಾರನ್ ಆಕೆ ಎಷ್ಟು ಕಾಲ ಮದುವೆ ಆಗಿದ್ಲು ಆದರೂ ಬಂಜೆ ಅಂಡ್ ಐ ಡೋಂಟ್ ನೋ ಹೌ ಮಚ್ ಪೀಪಲ್ ಪ್ರವೋಕ್ಡ್ ಹರ್ ಫಾರ್ ಬೀಯಿಂಗ್ ಬ್ಯಾರನ್ ಆಕೆ ಬಂಜೆ ಆಗಿದ್ದರಿಂದ ಎಷ್ಟು ಜನ ಆಕೆಗೆ ಚುಚ್ಚು ಮಾತಾಡಿದ್ರು ಮೇಬಿ ಯೋರ್ ಕಂಡೀಷನ್ ಇಸ್ ಲೈಕ್ ದಟ್ ಬಹುಶಃ ನಿಮ್ಮ ಸ್ಥಿತಿಗತಿ ಹಾಗುಂಟೇನು ಆಫ್ಟರ್ ಆಲ್ ದಟ್ ಹ್ಯಾಪನ್ ಇನ್ 2020 2021 2020ರಲ್ಲಿ 2021ರಲ್ಲಿ ನಡೆದಂತ ಎಲ್ಲವುಗಳ ಪರಿಮಿತವಾಗಿ ಮೇಬಿ ವೆನ್ ಯು ಲುಕ್ ಅರೌಂಡ್ ಯು ಸೀ ಬ್ಯಾರನ್ನೆಸ್ ಎವ್ರಿವೇರ್ ನೀವು ಸುತ್ತು ನೋಡುವಾಗ ಎಲ್ಲ ಕಡೆ ಬಂಜೆತನ ಯೋರ್ ಬಿಸ್ನೆಸ್ ಮೈಟ್ ಹ್ಯಾವ್ ಫೇಲ್ಡ್ ನಿಮ್ಮ ವ್ಯಾಪಾರವು ಸೋತ್ ಹೋಗಿದೆ ಯು ಮೈಟ್ ಹ್ಯಾವ್ ಲಾಸ್ಟ್ ಎ ಜಾಬ್ ಕೆಲಸ ಕಳ್ಕೊಂಡಿರಬಹುದು ಆರ್ ಯೋರ್ ಬಿಸ್ನೆಸ್ ಯೋರ್ ಮಿನಿಸ್ಟ್ರಿ ಹ್ಯಾಸ್ ಕಮ್ ಡೌನ್ ನಿಮ್ಮ ಸೇವೆ ಕುಸಿದಿದೆ ದ ಫೈನಾನ್ಸಸ್ ಇನ್ ದ ಚರ್ಚ್ ಹ್ಯಾವ್ ಕಮ್ ಡೌನ್ ಸಭೆಯಲ್ಲಿ ಆರ್ಥಿಕತೆಯು ಕುಸಿದಿದೆ ಯು ಮೈಟ್ ಹ್ಯಾವ್ ಫೇಸ್ಡ್ ಎ ಪೇನ್ ಆರ್ ಯು ಮೈಟ್ ಹ್ಯಾವ್ ಗಾನ್ ಥ್ರೂ ಎ ಟ್ರಾಜಡಿ ನೀವು ದುಃಖ ಅಥವಾ ದುರ್ಘಟನೆಯನ್ನು ಹೊಂದಿರಬಹುದು ಮೇಬಿ ಯು ಫೀಲ್ ಯು ಆರ್ ಅ ಬ್ಯಾರನ್ ವುಮನ್ ಬಹುಶಃ ನಿಮಗೆ ಅನಿಸಬಹುದು ಬಂಜೆ ಮಹಿಳೆ ಅಂತೆ So what should a barren woman do? ಹಾಗಾದರೆ ಬಂಜೆ ಮಹಿಳೆ ಮಾಡುವಂತದೇನ್ರಿ? A barren woman may be condemned by those who are outside. ಹೊರಗಿರುವಂತವರು ಬಹುಶಃ ಈ ಬಂಜೆಯ ವ್ಯಕ್ತಿಯದು ದೂರು ಇರಬಹುದು. But a barren woman, according to Isaiah 54, should not condemn herself. ಆದರೆ ಯೆಶಾಯ 54ರ ಪ್ರಕಾರ ಬಂಜೆ ಆಗಿರುವವಳು ತನ್ನನ್ನು ಖಂಡಿಸಿಕೊಳ್ಳಬಾರದು ಓ ಹ್ಯಾವ್ ನೋ ಚಿಲ್ಡ್ರನ್ ಗಾಡ್ ಕರ್ಸ್ಡ್ ಮೀ ಓ ಮೈ ಲೈಫ್ ಇಸ್ ಲೈಕ್ ದಿಸ್ ಓ ನನಗೆ ಮಕ್ಕಳಿಲ್ಲ ದೇವರು ನನಗೆ ಶಾಪ ಕೊಟ್ಟಿದ್ದಾನೆ ನನ್ನ ಜೀವನ ಹೀಗಿದೆ ಲುಕ್ ಎವ್ರಿಬಡಿ ಇಸ್ ಫೈನ್ ಐ ಆಮ್ ಲೈಕ್ ದಿಸ್ ನೋಡು ಎಲ್ಲರೂ ಚೆನ್ನಾಗಿದ್ದಾರೆ ನಾನು ಹೀಗಿದ್ದೀನಿ ವೈ ಡಿಡ್ ಗಾಡ್ ಡೂ ದಿಸ್ ಇನ್ ಮೈ ಲೈಫ್ ಯಾಕೆ ದೇವರು ಈಗ ಮಾಡಿದ್ದಾರೆ ನನ್ನ ಜೀವನದಲ್ಲಿ ಸೋ ಮೆನಿ ಥಿಂಗ್ಸ್ ಯು ಮೈಟ್ ಬಿ ಗ್ರಂಬ್ಲಿಂಗ್ ಮೈ ಫ್ರೆಂಡ್ ನನ್ನ ಪ್ರಿಯರೇ ಅನೇಕ ವಿಷಯಗಳನ್ನು ನೀವು ಗುಣಗುಟ್ಟುತ್ತಿರಬಹುದು ಅಂಡ್ ಯು ಮೈಟ್ ಫೀಲ್ ಇಟ್ಸ್ ನ್ಯಾಚುರಲ್ ಟು ಗ್ರಂಬಲ್ ಇನ್ ದ ಸಿಚುವೇಶನ್ ಆಫ್ ಬ್ಯಾರನ್ನೆಸ್ ಈ ಒಂದು ಬಂಜೆತನದ ಪರಿಸ್ಥಿತಿಯಲ್ಲಿ ಈ ರೀತಿಯಾಗಿ ಗುಣಗುಟ್ಟುವುದು ಸಹಜ ಅನ್ಕೋಬಹುದು ಬಟ್ ವಾಟ್ ಡಿಡ್ ಗಾಡ್ ಸೇ ಆದ್ರೆ ದೇವರು ಹೇಳಿದ್ದೇನು ವಾಟ್ ಇಸ್ ಗಾಡ್ಸ್ ವಿಲ್ ಫಾರ್ ಯು ಅಂಡ್ ಮೀ ಇಫ್ ವಿ ಆರ್ ಗೋಯಿಂಗ್ ಥ್ರೂ ಬ್ಯಾರನ್ನೆಸ್ ಇನ್ ಅವರ್ ಲೈಫ್ ನಮ್ಮ ಜೀವನದಲ್ಲಿ ಬಂಜೆತನವನ್ನು ನಾವು ಹಾದು ಹೋಗ್ತಿದ್ರೆ ನಿಮ್ಮ ನನ್ನ ವಿಷಯದಲ್ಲಿ ದೇವರ ಚಿತ್ತವೇನು ಐ ರೆಕಗ್ನೈಸ್ ಒನ್ ಥಿಂಗ್ ಇನ್ ಮೈ ಲೈಫ್ ನಾನು ಒಂದು ವಿಷಯ ನನ್ನ ಜೀವನದಲ್ಲಿ ಗುರುತಿಡಿದ್ದೇನೆ ವೆರಿ ಸೂನ್ ಐ ಆಮ್ ಕಂಪ್ಲೀಟಿಂಗ್ 33 ಇಯರ್ಸ್ ಇನ್ ದ ಮಿನಿಸ್ಟ್ರಿ ಸೇವೆಯಲ್ಲಿ ಬಹುಬೇಗನೆ 33 ವರ್ಷವನ್ನು ಮುಗಿಸ್ಲಿಕ್ಕಿದ್ದೇನೆ ಇನ್ ಆಲ್ ದ ಇಯರ್ಸ್ ಆಫ್ ಮೈ ಮಿನಿಸ್ಟ್ರಿ ನನ್ನ ಎಲ್ಲಾ ಈ ಸೇವೆಯ ವರ್ಷಗಳಲ್ಲಿ ಐ ಹ್ಯಾವ್ ಲರ್ನ್ಡ್ ಒನ್ ಥಿಂಗ್ ಒಂದು ವಿಷಯ ಕಲಿತೆ ಮೈ ರಿಯಾಕ್ಷನ್ ಶುಡ್ ನೆವರ್ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್ ಆಫ್ ವಾಟ್ ಐ ಹ್ಯಾವ್ ಗಾನ್ ಥ್ರೂ ಆರ್ ವಾಟ್ ಐ ಆಮ್ ಗೋಯಿಂಗ್ ಥ್ರೂ ನಾನು ಏನು ಹಾದು ಹೋಗಿದ್ದೇನೋ ಹಾದು ಹೋಗುತ್ತಿದ್ದೇನೋ ಅದರ ಮೇಲೆ ನನ್ನ ಪ್ರತಿಕ್ರಿಯೆ ಇರಬಾರದು My reaction should be always towards the word of God. ನನ್ನ ಪ್ರತಿಕ್ರಿಯೆ ಯಾವಾಗಲೂ ದೇವರ ವಾಕ್ಯದ ಎಡೆಗೆ ಇರಬೇಕು. People, ಜನರು, circumstances, ಸನ್ನಿವೇಶ will never bring out a reaction from me. ನನ್ನಿಂದ ಪ್ರತಿಕ್ರಿಯೆ ಎಂದು ತರಲಾರದು. Only word of God will bring out a reaction from me. ದೇವರ ವಾಕ್ಯ ಮಾತ್ರವೇ ನನ್ನಿಂದ ಪ್ರತಿಕ್ರಿಯೆಯನ್ನು ತರುವಂತದ್ದು ಹಲ್ಲೆಲೂಯಾ ಹಲ್ಲೆಲೂಯಾ ಅಂಡ್ ದ ವರ್ಡ್ ಆಫ್ ಗಾಡ್ ಸೇಸ್ ದೇವರ ವಾಕ್ಯ ಹೇಳುತ್ತೆ ಹೌ ಟು ರಿಯಾಕ್ಟ್ ವೆನ್ ವಿ ಆರ್ ಗೋಯಿಂಗ್ ಥ್ರೂ ಬ್ಯಾರನ್ನೆಸ್ ಈ ಬಂಜೆತನ ಹಾದು ಹೋಗುವಾಗ ಯಾವ ರೀತಿಯಾಗಿ ಪ್ರತಿಕ್ರಿಯಿಸಬೇಕು ಅಂಡ್ ಗಾಡ್ ಸೇಸ್ ದೇವರು ಹೇಳ್ತಾರೆ ಇಫ್ ಯು ಆರ್ ಗೋಯಿಂಗ್ ಥ್ರೂ ಬ್ಯಾರನ್ನೆಸ್ ನೀವು ಬಂಜೆತನ ಹಾದು ಹೋದ್ರೆ ಡೂ ಒನ್ ಥಿಂಗ್ ಒಂದು ಕೆಲಸ ಮಾಡು ಸಿಂಗ್ ಹಾಡು ಬ್ರೇಕ್ ಫೋರ್ತ್ ಇಂಟು ಸಿಂಗಿಂಗ್ ಹಾಡಿನಿಂದ ಸ್ವರವೆತ್ತಿ ಕೂಗು ಕ್ರೈ ಅಲೌಡ್ ನೀನು ಗಟ್ಟಿಯಾಗಿ ಆನಂದಿಸು ಹಲ್ಲೆಲೂಯಾ ಹಲ್ಲೆಲೂಯಾ God is saying ದೇವರು ಹೇಳ್ತಾರೆ ಇನ್ ಯೋರ್ ಸಿಚುವೇಶನ್ ಆಫ್ ಬ್ಯಾರನ್ನೆಸ್ ನಿನ್ನ ಬಂಜೆತನದ ಪರಿಸ್ಥಿತಿಯಲ್ಲಿ ಬರ್ಸ್ಟ್ ಇನ್ ಟು ಸಿಂಗಿಂಗ್ ನೀನು ಹರ್ಷಧ್ವನಿ ಗೈ ನಾಟ್ ಸ್ಯಾಡ್ ಸಾಂಗ್ಸ್ ಬರ್ಸ್ಟ್ ಇನ್ ಟು ಜಾಯ್ಫುಲ್ ಸಾಂಗ್ಸ್ ದುಃಖ ಹಾಡಲ್ರಿ ಆನಂದ ಸ್ವರವೆತ್ತು ನಾಟ್ ಸ್ಲೋ ಸಿಂಗಿಂಗ್ ಕ್ರೈ ಅಲೌಡ್ ಅಂಡ್ ಸಿಂಗ್ ಮೆತ್ತಗೆ ಮೆಲ್ಲಕ್ಕೆ ಮಾತ್ರ ಹಾಡುವುದಲ್ಲ ಕೂಗು ಗಟ್ಟಿಯಾಗಿ ದಟ್ ಇಸ್ ವಾಟ್ ಗಾಡ್ ಸೇಸ್ ಅದನ್ನೇ ದೇವ್ರು ಹೇಳೋದು ದಟ್ಸ್ ಅಮೇಜಿಂಗ್ ರಿಯಾಕ್ಷನ್ ಗಾಡ್ ವಾಂಟ್ಸ್ ಫ್ರಮ್ ಅಸ್ ಅದೇ ಅತಿಶಯವಾದ
ಪ್ರತಿಕ್ರಿಯೆ ದೇವರು ನಮ್ಮಿಂದ ಅಪೇಕ್ಷಿಸುವುದು ಮೈ ಫ್ರೆಂಡ್ whether you feel like singing or not but because God said it we start doing it ನನ್ನ ಪ್ರಿಯರೇ ನೀವು ಹಾಡಬೇಕು ಅಂತ ಅನಿಸ್ತದೋ ಇಲ್ಲವೋ ದೇವರು ಹೇಳಿದ್ರಿಂದ ನಾವು ಅದನ್ನ ಮಾಡುವ I don't feel like singing ಓ ನನಗೆ ಹಾಡಲಿಕ್ಕೆ ಅನಿಸ್ತಾ ಇಲ್ಲ I understand ನನಗೆ ಅರ್ಥ ಆಯ್ತು I understand what you're going through ನೀನು ಹಾದೋಗೋದು ನನಗೆ ಅರ್ಥ ಆಗ್ತದೆ but if we can decide saying I will not react to my experience I will react to what God said nanu nanna anubhavakke pratikriyisade devaru helida vakyakke anusaravagi pratikriyistini anta nin tirmanisidre and though my mind is screaming and my emotions are screaming against but I choose to sing celebrate cry out joyful noise unto the Lord nanna manasu udvega bahalashtu nondu ondu vele adu kooktidru kuda nan tirmana martin devara vakya anusaravagi pratikriyistene when I start singing and bursting nanu haadi harshagvani maduvaga make a joyful noise aananda swara vetti koogvaga what will happen yenagutte listen carefully laksha kottu kelri it's a very strange scripture bahala vichitra vakya there are two women eradu mahileyaru one woman who is married ondu mahile madive agide and every year she is having a child prati varsha avalige magu aagtide so maybe imagine she is married for 10 years ooheskolli 10 varsha madive agide and every year she has a child prati varsha akige ondondu magu so she has 10 children 10 makkalu akige and is another woman innond mahile who is married madive agide more than 10 or 12 years 10-12 varsha agirbodu and no children adare makkalilla two women are there eradu mahileyar iddare and God is speaking to the woman without children adare makkalillada mahilege devaru maatnaadta iddare and he's telling her helthidara akige shout unto the Lord kartana kadige swarabettu rejoice and sing aanandisi haadu hallelujah hallelujah why yake read the scripture it says here illi vakyadalli helalagide because more are the children of the desolate than the children of the married one says the Lord gandanullavaliginta gandabittavalige makkalu hechu endu yehovan helutane hallelujah hallelujah God is saying devaru helutare compared to this woman who has children every year prati varsha makkalu hadadanta mahilege no horike nodidre the woman barren woman never had children she will have more children makkale illadanta mahilege hechu makkalante that means andre a woman who bore child every year ಪ್ರತಿ ವರ್ಷ ಮಕ್ಕಳನ್ನು ಹಡೆದಂತ ಮಹಿಳೆಗಿಂತ ದಿಸ್ ಲೇಡಿ ಹೂ ನೆವರ್ ಹ್ಯಾಡ್ ಚಿಲ್ಡ್ರನ್ ವಿಲ್ ಹ್ಯಾವ್ ಮೋರ್ ಮತ್ತು ಈ ಮಹಿಳೆಗೆ ಹೆಚ್ಚು ಮಕ್ಕಳು ಇರುತ್ತದೆ ಅಂದ್ರೆ ದೋ ಶಿ ಹ್ಯಾಸ್ ಡಿಲೇಡ್ ಫ್ರೂಟ್ಫುಲ್ನೆಸ್ ಅಂದ್ರೆ ಫಲ ಕೊಡುವಂತದ್ದು ತಡ ಆಕೆಗೆ ಆಗಿದ್ರು ಬಟ್ ದ ಒನ್ who had delayed fruitfulness will overtake the one who had fruitfulness every year prati varsha phala koduvanta oligintulu hechagi ike aaki munde hadu hogbidtaale this is called supernatural increase idu asadharanavadanta abhirudhi hechu so I prophesy to you who is listening to me ನಾನು ನನ್ನನ್ನು ಕೇಳಿಸಿಕೊಳ್ಳುವಂತವರಿಗೆ ನಾನು ಪ್ರವಾದಿಸ್ತೇನೆ ಇಫ್ ಯು ಹ್ಯಾವ್ ನಾಟ್ ಸೀನ್ ಫ್ರೂಟ್ಫುಲ್ನೆಸ್ ಫಾರ್ ಪಾಸ್ಟ್ ಸೋ ಮೆನಿ ಇಯರ್ ಒನ್ ಆಫ್ ಮಂತ್ಸ್ ಒನ್ ಆಫ್ ಇಯರ್ಸ್ ಟೂ ಇಯರ್ಸ್ ಒಂದೂವರೆ ವರ್ಷ ಎರಡು ವರ್ಷ ನೀವು ಫಲವನ್ನು ಕಾಣದೇ ಇದ್ದಲ್ಲಿ ಅಂಡ್ ಯು ಸಾ ಅದರ್ಸ್ ಹೂ ಡೋಂಟ್ ಬಿಲೀವ್ ದ ಲಾರ್ಡ್ ಆರ್ ಬೇರಿಂಗ್ ಫ್ರೂಟ್ ಕರ್ತನನ್ನು ನಂಬದಂತವರು ಫಲ ಕೊಡುವಂತದ್ದನ್ನು ನೀವು ನೋಡಿದ್ದಲ್ಲಿ ದ ಲಾರ್ಡ್ ಇಸ್ ಸ್ಪೀಕಿಂಗ್ ಟು ಯು ಕರ್ತನು ನಿಮಗೆ ಮಾತನಾಡುತ್ತಿದ್ದಾರೆ ಇಫ್ ಯು ಸ್ಟಾಪ್ ಗ್ರಂಬ್ಲಿಂಗ್ ನೀನು ಗೊಣಗುಟ್ಟುವುದನ್ನು ನಿಲ್ಲಿಸಿದ್ರೆ ಸ್ಟಾರ್ಟ್ ರಿಜಾಯ್ಸಿಂಗ್ ಅಂಡ್ ಪ್ರೇಸ್ ಮತ್ತು ಸ್ತೋತ್ರದಲ್ಲಿ ನೀನು ಹರ್ಷ ಧ್ವನಿಗೈಯುವಾಗ ದ ಲಾರ್ಡ್ ಇಸ್ ಪ್ರಾಮಿಸಿಂಗ್ ಟು ಯು ಕರ್ತನು ನಿಮಗೆ ವಾಗ್ದಾನ ಮಾಡುತ್ತಿದ್ದಾರೆ ಯು ವಿಲ್ ಹ್ಯಾವ್ ಸಚ್ ಸೂಪರ್ ನ್ಯಾಚುರಲ್ ಫ್ರೂಟ್ಫುಲ್ನೆಸ್ ಅಸಾಧಾರಣವಾದ ಫಲದಾಯಕ ಲಭ್ಯ ನಿಮಗೆ that you will overtake those people who bore fruit every year prati varsha palakaduvantavarigintulu hechagi neevu migilagi adu hogtiri you may be coming from behind neevu hindinda bartirabodu but you will overtake the people adru kuda neevu avarna daati hogbidtiri hallelujah hallelujah this is supernatural ide asadharanavadu that is what God is promising adanne devaru vaagdana maartidare
always remember this. ಯಾವಾಗಲೂ ನೆನಪಿಟ್ಕೊಳ್ಳ್ರಿ ಇದನ್ನ. Delayed answers will always bring increase. ತಡವಾದ ಉತ್ತರವು ಯಾವಾಗಲೂ ನಿಮಗೆ ಹೆಚ್ಚು ಕೊಡುವಂತದ್ದಾಗಿದೆ. You know, when answers are delayed, ಯಾವಾಗ ಉತ್ತರ ತಡವಾಗ್ತದೋ, and then when it comes, ಮತ್ತೆ ಅನಂತರ ಬರ್ತದೋ, that delayed answer will not only bring increase, it comes with character building also. ಈ ಒಂದು ತಡವಾಗಿ ಬಂದಂತ ಉತ್ತರ ಹೆಚ್ಚನ್ನು ತರುವಂತದ್ದು ಅಷ್ಟೇ ಅಲ್ಲ, ಅದು ಗುಣ ಸ್ವಭಾವವನ್ನು ಕಟ್ಟುವಂತದ್ದು ಆಗಿದೆ. Hallelujah. Hallelujah. So the Lord is speaking to you today. ಕರ್ತನು ಇಂದು ನಿಮ್ಮೊಂದಿಗೆ ಮಾತಾಡ್ತಿದ್ದಾನೆ. Rejoice. ಹರ್ಷಧ್ವನಿಗ. Whether you feel like or not. ನಿನಗೆ ಅನಿಸಿದ್ರು ಅನಿಸದಿದ್ರು. Do the word of God. ದೇವರ ವಾಕ್ಯವನ್ನು ಮಾಡು. Sing a joyful noise unto the Lord. ಕರ್ತನಿಗೋಸ್ಕರ ಆನಂದ ಸ್ವರವತ್ತಿ ಕೂಗು. Why? ಯಾಕೆ? God is promising to you. ದೇವರು ನಿಮಗೆ ವಾಗ್ದಾನ ಮಾಡ್ತಿದ್ದಾರೆ. Your fruitfulness will overtake the fruitfulness of the godless generation. ಮತ್ತು ಭಕ್ತಿ ಇಲ್ಲದಂತ ಸಂತತಿಗಿಂತಲೂ ನಿನ್ನ ಫಲವು ಹೆಚ್ಚಾಗಿ ಅಭಿವೃದ್ಧಿ ಆಗುತ್ತೆ. The key is, ಇದರಲ್ಲಿ ಚಾವಿ, celebrating the goodness of God. ದೇವರ ಒಳ್ಳೆತನವನ್ನು ಆಚರಿಸುವಂತದ್ದು. See, when you look at the life of David, ದಾವಿದನ ಜೀವನ ನೋಡಿದಾಗ, when David brought the ark of the covenant, ಈ ದೇವರ ಮಂಜೂಷವನ್ನು ತೆಗೆದುಕೊಂಡು ಬಂದಾಗ, David was singing, celebrating and dancing in the on the streets. ಆ ಬೀದಿಗಳಲ್ಲಿ ದಾವಿದನು ಆಚರಿಸುತ್ತಾ ಹರ್ಷ ಧ್ವನಿ ಗೈಯುತ್ತಿದ್ದನು. And David's wife Michal saw from her window the king dancing on the street. ಅರಸನು ಬೀದಿಯಲ್ಲಿ ನಾಟ್ಯವಾಡುವುದನ್ನು ಅವನ ಹೆಂಡತಿಯಾದ ಮಿಷಾಯಲ್ ನೋಡಿದ್ಲು. And when David came home, ದಾವಿದನು ಮನೆಗೆ ಬಂದಾಗ, she despised him. ಅವನನ್ನು ಆಕೆ ತೃಣೀಕರಿಸಿದ. ವಾಟ್ ಎ ವೇ ಯು ಆರ್ ಡಾನ್ಸಿಂಗ್ ವಿತ್ ಆಲ್ ದಿ ಸ್ಲೇವ್ ವಿಮೆನ್. ಈ ಎಲ್ಲ ಈ ಬೀದಿಯಲ್ಲಿ ಇರ್ತಕ್ಕಂತ ಸಾಧಾರಣ ಜನರ ಜೊತೆಯಲ್ಲಿ ನೀನ್ ನಾಟ್ಯವಾಡ್ತಾ ಇದೆಯಲ್ಲ. ಯು ನೋ ವಾಟ್ ವಾಸ್ ದ ರಿಸಲ್ಟ್? ಅದರ ಪರಿಣಾಮ ಏನ್ ಗೊತ್ತೇ? ಮಿಷೆಲ್ ಬಿಕೇಮ್ ಬ್ಯಾರನ್. ಮಿಷೆಲ್ ಆಕೆ ಬಂಜೆಯಾದ್ಲು. ಟೂ ವಿಮೆನ್ ಹಿಯರ್. ಎರಡು ಮಹಿಳೆಯಲ್ಲಿ ಒನ್ ವುಮನ್, ಒಂದು ಮಹಿಳೆ ಬ್ಯಾರನ್ ವುಮನ್, ಬಂಜೆ ಮಹಿಳೆ. ವೆನ್ ಶಿ ಸ್ಟಾರ್ಟ್ ಸೆಲೆಬ್ರೇಟಿಂಗ್, ಆಕೆ ಹರ್ಷಧ್ವನಿ ಗೈಯುವಾಗ, ಶಿ ಬಿಕೇಮ್ ಫ್ರೂಟ್ಫುಲ್, ಆಕೆ ಫಲದಾಯಕವಾದ್ಲು. ಬಟ್ ಡೇವಿಡ್ಸ್ ವೈಫ್, ದಾವಿದನ ಹೆಂಡತಿ, ಬಿಕಾಸ್ ಶಿ ರೆಫ್ಯೂಸ್ ಟು ಸೆಲೆಬ್ರೇಟ್, ಆಕೆ ಆಚರಿಸುವುದನ್ನು ನಿರಾಕರಿಸಿದ್ರಿಂದ, ಶಿ ರೆಫ್ಯೂಸ್ ಟು ಸಿಂಗ್ ಅಂಟು ದ ಲಾರ್ಡ್, ರಿಜಾಯ್ಸ್ ಇನ್ ದ ಲಾರ್ಡ್, ಕರ್ತನಲ್ಲಿ ಆನಂದಿಸಿ ಹರ್ಷಧ್ವನಿ ಗೈಯೋದನ್ನು ಮಾಡದೇ ಹೋದ್ರಿಂದ, ಶಿ ಡಿಸ್ಪೈಸ್ ರಿಜಾಯ್ಸಿಂಗ್ ಇನ್ ದ ಲಾರ್ಡ್, ಮತ್ತು ಕರ್ತನಲ್ಲಿ ಆನಂದಿಸುವಂತ ತೃಣೀಕರಿಸಿದ್ರಿಂದ, ಶಿ ಬಿಕೇಮ್ ಬ್ಯಾರನ್, ಆಕೆ ಬಂಜೆ ಆಗ್ಬಿಟ್ಲು. ಬೈ ರಿಜಾಯ್ಸಿಂಗ್, ಹರ್ಷಧ್ವನಿ ಮಾಡೋದ್ರಿಂದ, ಬ್ಯಾರನ್ ಬಿಕೇಮ್ ಫ್ರೂಟ್ಫುಲ್. ಆ ಒಂದು ಬಂಜಿಯಾಗಿದ್ದಂಥವ್ಳು ಫಲದಾಯಕಳಾದ್ಲು. ಬೈ ಗ್ರಂಬ್ಲಿಂಗ್ ಅಂಡ್ ಬೈ ರಿಜೆಕ್ಟಿಂಗ್ ರಿಜಾಯ್ಸಿಂಗ್ ಇನ್ ದ ಲಾರ್ಡ್, ಕರ್ತನಲ್ಲಿ ಹರ್ಷಿಸುವುದನ್ನು ತೃಣೀಕರಿಸಿ ಗುಣಗುಟ್ಟುವುದರ ಮುಖಾಂತರ, ಡೇವಿಡ್ಸ್ ವೈಫ್ ಬಿಕೇಮ್ ಬ್ಯಾರನ್, ದಾವಿದನ ಹೆಂಡತಿ ಬಂಜಿಯಾಗ. ಸೊ ಮೈ ಫ್ರೆಂಡ್, ನನ್ನ ಪ್ರಿಯರೇ, ಟುಡೇ ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್, ಇದನ್ನು ಅರ್ಥ ಮಾಡಿಕೊಳ್ಳಿ. ಲರ್ನ್ ಟು ರಿಜಾಯ್ಸ್ ಇನ್ ದ ಲಾರ್ಡ್, ಕರ್ತನಲ್ಲಿ ಆನಂದಿಸುವಂತದ್ದನ್ನು ಕಲಿತುಕೊಳ್ಳ್ರಿ. ಯು ಸಿ, ಎನಿಬಡಿ ಕ್ಯಾನ್ ಸೆಲೆಬ್ರೇಟ್ ವನ್ಸ್ ದಿ ಆನ್ಸರ್ ಕಮ್ಸ್. ಉತ್ತರ ಬಂದಾಗ ಯಾರೇ ಕೂಡ ಆಚರಿಸುವಂತದ್ದು ಸಾಧ್ಯ. ಎನಿಬಡಿ ಕ್ಯಾನ್ ರಿಜಾಯ್ಸ್ ವೆನ್ ದಿ ಆನ್ಸರ್ ಕಮ್ಸ್. ಉತ್ತರ ಬಂದಾಗ ಯಾರೇ ಕೂಡ ಆಚರಿಸ್ಲಿಕ್ಕೆ ಸಾಧ್ಯರಿ. ವೆನ್ ಯುವರ್ ಪ್ರೇಯರ್ ಇಸ್ ಆನ್ಸರ್ಡ್, ರಿಜಾಯ್ಸಿಂಗ್ ಎನಿಬಡಿ ಕ್ಯಾನ್ ಡೂ. ಪ್ರಾರ್ಥನೆಗೆ ಉತ್ತರ ಸಿಕ್ಕಿದಾಗ ಅಂತ ಸಂದರ್ಭದಲ್ಲಿ ಹರ್ಷಧ್ವನಿ ಗೈಯುವಂತದ್ದು ಯಾರೇ ಮಾಡಬಹುದು? ವೆನ್ ಯು ಬೇರ್ ಫ್ರೂಟ್, ರಿಜಾಯ್ಸಿಂಗ್ ಎನಿಬಡಿ ವಿಲ್ ಡೂ. ಫಲ ಕೊಡುವಂತ ಸಂದರ್ಭದಲ್ಲಿ ಹರ್ಷಗೊಳ್ಳುವಂತದ್ದು ಯಾರೇ ಕೂಡ ಮಾಡಬಹುದು? ವೆನ್ ಯುವರ್ ಬಿಸ್ನೆಸ್ ಡೂಯಿಂಗ್ ವೆರಿ ವೆಲ್, ಎನಿಬಡಿ ಕ್ಯಾನ್ ರಿಜಾಯ್ಸ್. ನಿಮ್ಮ ವ್ಯಾಪಾರವು ಅದು ಚೆನ್ನಾಗಿ ನಡೀತಿರುವಾಗ ನೀವು ಸಂಭ್ರಮಿಸಬಹುದು. ಬಟ್ ಎ ಮ್ಯಾನ್ ಆರ್ ವುಮನ್ ಆಫ್ ಫೇತ್, ಆದರೆ ವಿಶ್ವಾಸದ ಸ್ತ್ರೀ ಪುರುಷ, ದೇ ಡೋಂಟ್ ರಿಜಾಯ್ಸ್ ಆಫ್ಟರ್ ದ ರಿಸಲ್ಟ್ ಕಮ್ಸ್. ಫಲಿತಾಂಶ ಬಂದ ಮೇಲೆ ಅವರು ಹರ್ಷಗೊಳ್ಳೋದಿಲ್ಲ. Their rejoicing does not depend upon the results. ಪರಿಣಾಮಗಳ ಮೇಲೆ ಅವರ ಹರ್ಷವು ಆತ್ಕೊಂಡಿಲ್ಲ. They rejoice in spite of any circumstance. ಸನ್ನಿವೇಶವನ್ನು ಅದನ್ನ ದಾಟಿ ಅವರು ಹರ್ಷಿಸುವಂತಾರೆ. Why? ಯಾಕೆ? A man, woman of faith
sees the answer before the answer arrives. Yakan thedre vishwasada stree purusharu uttara barodakke munchitavagi avaru uttaravannu nodi bidtare. Hallelujah. 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 Because of that, even before the answer arrives, you start celebrating. Avudu uttara barodakke munchitavagi neevu sambramisalu sadhya. Why? Yake? You have a promise of God. Yakan nimge devara vaagdhanavide. And he who promised is faithful. Matto vaagdhana madidata nambigasta. He is not a man to lie nor a son of man to change his mind. Atanu sulladuvadakke manushanalla matto maatu badalaisadakke manusha putranu alla. For example, udaharane, suppose you are in a church, neevu sabeyalli idiri, and somebody come and meets you, your friend in the church, aa sabeyalli obba sneethru bandu nimme bhetti aagtare, and they tell you, matt helthare, brother, after the service is over, I want to take you out for lunch. ಕೂಟಾದ ಮೇಲೆ ಸಹೋದರರೇ ನಾನು ನಿಮ್ಮನ್ನು ಮಧ್ಯಾಹ್ನದ ಆಹಾರಕ್ಕೆ ಕೊಂಡೊಯ್ತೇನೆ. ಆಫ್ಟರ್ ಚರ್ಚ್ ಸರ್ವಿಸ್ ಇಸ್ ಓವರ್ ಐ ವಿಲ್ ಟೇಕ್ ಯು ಫಾರ್ ಲಂಚ್. ಸಭೆಯ ಕೂಟ ಮುಗಿದ ಮೇಲೆ ನಾನು ಊಟಕ್ಕೆ ಕರ್ಕೊಂಡು ಹೋಗ್ತೇನೆ. ದೆನ್ ವಾಟ್ ವಿಲ್ ಬಿ ಯುವರ್ ರೆಸ್ಪಾನ್ಸ್? ನಿಮ್ಮ ಪ್ರತಿಕ್ರಿಯೆ ಏನು? ಯು ವಿಲ್ ಸೇ, ಹೇಳ್ತೀರಿ, ಥ್ಯಾಂಕ್ ಯು, ಧನ್ಯವಾದ. ಕರೆಕ್ಟ್ ಅಲ್ವಾ? Correct. Sariyo. Now my question to you. Nanna prashne nimage. Would you say like this? Aa reetiyagi helthira. When they come and tell you after church service over I will take you for lunch. Nanu sabhe koota mugid mele nanu nimage oota karkondu hogtene ant helid mele. Will you answer like this? Ee reetiyagi helthira. Okay. First take me, after lunch I will thank you. Modalu nananna oota karkondu hogre aamele karkondu hod mele aamele nanu nimage nan dhanyavaad helthene. No, you won't do that. Illre hange helalla. The moment they say we want to take you for lunch, you will say thank you. Yava galige avaru takshana heltara nimu oota karkondu hogtene anta neevu dhanyavaada anta helibidtiri. Somebody says I want to buy a shoe for you tomorrow. Naale disa nimage shoe kondukoltini anta you will say thank you. Dhanyavaada anta heltiri. You will not say first give the shoe then I'll say thank you. Neen modalu shoe koda aamele nan dhanyavaada helthene annalla. No. Illa. Why? Yake? You trust the person. Aa vyaktiye mele bharavase nimage. You believe the lunch will come because he said he will take you to lunch. Avudu madhyanad aahara barute yakandre avaru heledavaru karkond hogtene ant helidare. And they, because they promised, you are sure it will come, and so you thanking before it comes. Avaru vaagdhana madidarinda adu barodakke munchitavagi bartade ante telibittu neevu dhanyavaada heltiri. Similarly about shoes also. Adhe rite shoes bala bagge you will say thank you in advance because you know, oh, they're buying me the shoe. They said they'll buy the shoe, they will buy it. Mungadavagi neevu dhanyavaada helibittiri yakandre shoe kodustini ant helidmele avaru kodustare. If you can thank a man or a woman for a promise they made even before they fulfilled it. Aa obba stree mattu purushanu avaru maat kottiddanna nerveresu munchitavagi antavarge neevu dhanyavaada helidre. Why can't you thank God looking at his promise before the answer arrives? Uttara koduvadakku munchitavagi devaru vaagdhana kottiddannu nodibittu yake neevu mungadavagi dhanyavaada helabaradu? Hallelujah. 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 I want to tell you my friends today. ನಾನು ಸ್ನೇಹಿತರಿಗೆ ನಿಮಗೆ ಹೇಳ್ತೀನಿ. A man or woman of faith will celebrate the goodness of God even before the answer arrives. ಉತ್ತರ ಬರುವುದಕ್ಕೆ ಮುಂಚಿತವಾಗಿಯೇ ವಿಶ್ವಾಸದ ಸ್ತ್ರೀ ಪುರುಷರು ಆ ದೇವರ ಒಳ್ಳೆತನವನ್ನು ಸಂಭ್ರಮಿಸುತ್ತಾರೆ. Hallelujah. Hallelujah. So what happens when you start rejoicing in the Lord? ಕರ್ತನಲ್ಲಿ ನೀವು ಹರ್ಷಗೊಳ್ಳುವಾಗ ಆಗುವಂತದ್ದೇನ್ರಿ? ಆರ್ ವಾಟ್ ಹ್ಯಾಪನ್ ವೆನ್ ದಿಸ್ ಬ್ಯಾರನ್ ವುಮನ್ ಸ್ಟಾರ್ಟ್ ರಿಜಾಯ್ಸಿಂಗ್ ಇನ್ ದ ಲಾರ್ಡ್? ಈ ಬಂಜೆ ಮಹಿಳೆ ಕರ್ತನಲ್ಲಿ ಹರ್ಷಧ್ವನಿ ಮಾಡುವಾಗ ಆಗುವುದೇನು? ಗಾಡ್ ಸ್ಪೋಕ್ ಟು ಅವರ್ ಬ್ಯಾರನ್ ವುಮನ್ ಸಿಂಗ್ ಅಂಡ್ ರಿಜಾಯ್ಸ್ ಬರ್ಸ್ಟ್ ಇನ್ ಟು ಸಿಂಗಿಂಗ್. ಹೌದು, ಆ ಬಂಜೆಗೆ ದೇವರು ಹೇಳಿದ್ದಾರೆ ಬಂಜೆಯೇ ಹರ್ಷಧ್ವನಿಗೈ ಮತ್ತು ಆನಂದ ಸ್ವರವೆತ್ತಿ ಕೂಗು. ನೌ ದಿಸ್ ವುಮನ್ ಸ್ಟಾರ್ಟ್ ರಿಜಾಯ್ಸಿಂಗ್ ಮತ್ತು ಈಗ ಹರ್ಷಧ್ವನಿ ಮಾಡ್ತಾ ಇರ್ತಾಳೆ. ಪೀಪಲ್ ಆರ್ ಲಾಫಿಂಗ್ ಅಟ್ ಹರ್. ಆಕೆ ನೋಡ್ಬಿಟ್ಟು ಜನರು ನಗಾಡ್ತಾರೆ. Why are you rejoicing, celebrating when everything is going wrong in your life? ನಿನ್ನ ಜೀವನದಲ್ಲಿ ಎಲ್ಲವೂ ಹದಗೆಟ್ಟು ಹೋಗಿರುವಾಗ ಯಾಕೆ ಹರ್ಷಧ್ವನಿ ಮಾಡಿ ಆನಂದಿಸ್ತಿ? What will happen? ಏನಾಗುತ್ತೆ? A supernatural shift will happen. ಅಸಾಧಾರಣವಾದ ಒಂದು ಬದಲಾವಣೆ ಆಗುತ್ತೆ. What is supernatural shift? ಆ ಒಂದು ಅಸಾಧಾರಣವಾದಂತ ಒಂದು ನರಳುಕೆ ಏನು? Isaiah 54:1 it says that the barren woman will have more children than the one who used to have children every day. ಅದ ಕಾರಣ ಬಂಜೆಯಾಗಿರುವಂತಹ ಸ್ತ್ರೀಗೆ
ಪ್ರತಿ ವರ್ಷ ಮಕ್ಕಳಿರುವಂಥವಳಿಗಿಂತಲೂ ಹೆಚ್ಚು ಮಕ್ಕಳು ಆಗ್ಬಿಡ್ತವೆ. ಸೂಪರ್ ನ್ಯಾಚುರಲ್ ಶಿಫ್ಟ್ ಬ್ರಿಂಗ್ಸ್ ಸೂಪರ್ ನ್ಯಾಚುರಲ್ ಇನ್ಕ್ರೀಸ್. ಅಸಾಧಾರಣವಾದಂಥ ಒಂದು ಚಲನೆ ಅಸಾಧಾರಣವಾದಂಥ ಹೆಚ್ಚಿಸುವಿಕೆಯನ್ನು ತರುತ್ತೆ. ಹಾಲೆಲೂಯಾ, ಹಾಲೆಲೂಯಾ. ಐ ಪ್ರೊಫೆಸೈ ಸೂಪರ್ ನ್ಯಾಚುರಲ್ ಶಿಫ್ಟ್ ಇನ್ ಯುವರ್ ಲೈಫ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ನಿಮ್ಮ ಜೀವನದಲ್ಲಿ ನಾನು ಪ್ರವಾದಿಸ್ತೇನೆ ಅಸಾಧಾರಣವಾದ ಚಲನೆ. ಇಫ್ ಯು ಬಿಲೀವ್ ಇಟ್, ಇದನ್ನು ನೀವು ನಂಬಿದ್ದಲ್ಲಿ ರೈಸ್ ಎ ಹ್ಯಾಂಡ್ ಅಂಡ್ ಸೇ ಅಲೌಡ್ ಆಮೆನ್. ಕೈಯನ್ನೆತ್ತಿ ಗಟ್ಟಿಯಾದ ಆಮೇನ್ ಅನ್ನಿರಿ. ಆಮೆನ್, ಆಮೆನ್. ಹಲ್ಲೆಲೂಯಾ, 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 ಆಮೆನ್, ಆಮೆನ್. ನೌ, ಈಗ ಐ ಸ್ಟಾರ್ಟ್ ರಿಜಾಯ್ಸಿಂಗ್. ಆಕೆ ಹರ್ಷಧ್ವನಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಬೇರೆನ್ ವುಮನ್ ಬಿಗಿನ್ ಟು ರಿಜಾಯ್ಸ್. ಈ ಬಂಜೆ ಮಹಿಳೆ ಆಕೆ ಹರ್ಷಧ್ವನಿ ಮಾಡ್ತಾ ಇದ್ದಾಳೆ. ಬಿಲೀವಿಂಗ್ ದಟ್ ಗಾಡ್ ವಿಲ್ ಡೂ ವಾಟ್ ಯು ಪ್ರಾಮಿಸ್ಡ್ ಹಿ ವಿಲ್ ಡೂ. ತಾನು ದೇವರು ವಾಗ್ದಾನ ಮಾಡಿದ್ದನ್ನು ಮಾಡೇ ಮಾಡ್ತಾರೆ ಅಂತ ನಂಬುತ್ತಾ. ಸೊ ವಾಟ್ ಶುಡ್ ಶಿ ಡೂ ಆಫ್ಟರ್ ದಟ್? ಅದಾದ ಮೇಲೆ ಆಕೆ ಏನ್ ಮಾಡ್ಬೇಕ್ರಿ? ಯು ನೋ ವಾಟ್, ನಿಮ್ಗೆ ಗೊತ್ತಾ? ಇಫ್ ಯು ಬಿಲೀವ್ ಗಾಡ್ ಇಸ್ ಗೋಯಿಂಗ್ ಟು ಆನ್ಸರ್ ಯುವರ್ ಪ್ರೇಯರ್, ನಿಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾರಂತ ಹೇಳ್ಬಿಟ್ಟು ನೀವು ನಂಬಿದ್ರೆ, ಯುವರ್ ಫೇತ್ ವಿಲ್ ಪ್ರೊಡ್ಯೂಸ್ ಎ ರಿಯಾಕ್ಷನ್. ನಿಮ್ಮ ವಿಶ್ವಾಸವು ಪ್ರತಿಕ್ರಿಯೆಯನ್ನು ಮಾಡುವಂಥದ್ದಾಗಿದೆ. ಇನ್ ಫ್ಯಾಕ್ಟ್ ಜೀಸಸ್ ಸೆಡ್, ವಾಟ್ ಸೋ ಎವರ್ ಯು ಡಿಸೈರ್ ಇನ್ ಪ್ರೇಯರ್, ವೆನ್ ಯು ಪ್ರೇ ಅಟ್ ದಟ್ ಮೊಮೆಂಟ್ ಬಿಲೀವ್ ಯು ರಿಸೀವ್ಡ್ ಇಟ್ ಅಂಡ್ ದೆನ್ ಯು ವಿಲ್ ಹ್ಯಾವ್ ಇಟ್. ಮತ್ತು ಇದರ ಬಗ್ಗೆ ಕರ್ತನಾದ ಯೇಸು ತಾನೇ, ನೀನು ಯಾವುದನ್ನು ಪ್ರಾರ್ಥನೆ ಮಾಡುವಾಗ ಬಯಸ್ತೀಯೋ ಅದನ್ನು ಹೊಂದಿದ್ದೇನೆ ಅಂತ ಆ ಹಂತದಲ್ಲಿ ನಂಬಿರಿ, ಅದು ನಿಮಗೆ ಲಭ್ಯವಾಗುವುದು. ಸೊ ನೌ ವೆನ್ ಸ್ಟಾರ್ಟ್ ರಿಜಾಯ್ಸಿಂಗ್, ಈಗ ಹರ್ಷಧ್ವನಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ, ಯು ಡೂ ಇಟ್ ಬಿಕಾಸ್ ಯು ಬಿಲೀವ್ ದಿ ಆನ್ಸರ್ ಇಸ್ ಕಮಿಂಗ್. ನೀವು ಇದನ್ನು ಮಾಡ್ತಕ್ಕದ್ದು ಯಾಕಂತ ಹೇಳಿದ್ರೆ ಉತ್ತರ ಬರ್ತದೆ ಅಂತ ಹೇಳ್ಬಿಟ್ಟು ನಂಬಿ. ದೆನ್ ವಾಟ್ ಯು ಡೂ, ಏನ್ ಮಾಡ್ತೀರಿ? ಯು ಪ್ರಿಪೇರ್ ಫಾರ್ ದಿ ಆನ್ಸರ್. ನೀವು ಉತ್ತರಕ್ಕಾಗಿ ಸಿದ್ಧವಾಗಬೇಕು. ಹೌ ಡು ಯು ಡೂ ದಟ್? ಅದನ್ನು ಹೇಗೆ ಮಾಡ್ತೀರಿ? ಆರ್ ಹೌ ಡಿಡ್ ಶಿ ಡೂ ದಟ್? ಔಟ್ ಆಫ್ ದ ಬೇರನ್ ವುಮನ್ ಯು ಆರ್ ಡೂ ದಟ್? ಆ ಬಂಜೆ ಆಗಿರ್ತಕ್ಕಂಥವಳು ಆಕೆ ಮಾಡಿದ ಸಿದ್ಧತೆ ಏನು? ಲುಕ್ ಅಟ್ ವಾಟ್ ಗಾಡ್ ಸೆಡ್ ಟು ಹರ್. ನೋಡ್ರಿ, ದೇವರ ಆಕೆಗೆ ಹೇಳಿದ್ದು, ನಂಬರ್ 1 ಹಿ ಟೋಲ್ಡ್ ದ ಬ್ಯಾರನ್ ವುಮನ್, ಮೊದಲನೇದಾಗಿ ಆ ಬಂಜೆಗೆ ಹೇಳಿದ್ದು, ಸ್ಟಾರ್ಟ್ ರಿಜಾಯ್ಸಿಂಗ್. ಹರ್ಷಧ್ವನಿ ಗೈ, ವೈ? ಯಾಕೆ? ಯು ವಿಲ್ ಹ್ಯಾವ್ ಚಿಲ್ಡ್ರನ್, ಕಮ್ ಆನ್ ರಿಜಾಯ್ಸಿಂಗ್. ನಿನಗೆ ಮಕ್ಕಳು ಉಂಟಾಗ್ತದೆ, ಆದ ಕಾರಣ ನೀನು ಹರ್ಷಧ್ವನಿ ಗೈ. ಬಿಫೋರ್ ದ ಚಿಲ್ಡ್ರನ್ ಕಮ್, ಸ್ಟಾರ್ಟ್ ರಿಜಾಯ್ಸಿಂಗ್. ಮಕ್ಕಳು ಬರೋಕ್ ಮುಂಚಿತವಾಗಿ ಹರ್ಷಧ್ವನಿ ಗೈ. ಅಂಡ್ ಗಾಡ್ ಡಿಡ್ನ್ಟ್ ಸ್ಟಾಪ್ ದೇರ್. ಆ ದೇವರಲ್ಲಿ ನಿಲ್ಲಿಸಲಿಲ್ಲ. ಗಾಡ್ ಗೇವ್ ಇನ್ಸ್ಟ್ರಕ್ಷನ್. ದೇವರು ಶಿಕ್ಷಣ ಕೊಟ್ಟಿದ್ದಾರೆ. ವರ್ಸ್ 2. ಎರಡನೇದು, ಎನ್ಲಾರ್ಜ್ ದ ಪ್ಲೇಸ್ ಆಫ್ ಯುವರ್ ಟೆಂಟ್. Let them stretch forth the curtains of your habitation. Spare not, lengthen your cords, strengthen your stakes. Ninna gudarada salavannu vistarisu, ninna nivasada paridegalu haradali, sankocha padabeda, ninna haggagalannu uddhamadi, gootagalannu balapadisu. Hallelujah. Hallelujah. Now the Lord is saying, Kartanu helvantadu, don't just rejoice. Neenu harshadhvani maduvaga, rejoicing is your personal. ನೀನು ಹರ್ಷಧ್ವನಿ ಮಾಡುವುದು ವ್ಯಕ್ತಿಗತ. ಬಟ್ ಯುವರ್ ಫೇತ್ ಹ್ಯಾಸ್ ಟು ಬಿ ಸೀನ್ ಬೈ ದ ಪೀಪಲ್. ಆದ್ರೆ ನಿನ್ನ ವಿಶ್ವಾಸವನ್ನು ಜನರು ನೋಡಬೇಕು. ಸೊ ವಾಟ್ ಟು ಡೂ, ಏನ್ ಮಾಡಬೇಕು? ದ ಲಾರ್ಡ್ ಟೋಲ್ಡ್ ದಿಸ್ ವುಮನ್, ಮಹಿಳೆಗೆ ಕರ್ತನು ಹೇಳಿದ್ದು, ನೌ ಎನ್ಲಾರ್ಜ್ ಯುವರ್ ಟೆಂಟ್, ನಿನ್ನ ಗೂಢಾರವನ್ನು ವಿಸ್ತರಿಸು. ಲೆಂಥನ್ ಯುವರ್ ಕಾರ್ಡ್ಸ್, ನಿನ್ನ ನಿವಾಸದ ಪರದೆಗಳನ್ನು ಹರಡಲಿ. ಲೆಂಥನ್ ಯುವರ್ ಸ್ಟೇಕ್ಸ್, ಮತ್ತು ಆ ಗೂಟಗಳ ಹಗ್ಗಗಳನ್ನು ಉದ್ದ ಮಾಡು. ಡೋಂಟ್ ಸ್ಪೇರ್, ಅದನ್ನ ಸಂಕೋಚ ಪಡಬೇಡ. ಸ್ಟಾರ್ಟ್ ಎನ್ಲಾರ್ಜಿಂಗ್, ನೀನು ಅದನ್ನು ವಿಸ್ತಾರ ಮಾಡು. ಲಿಸನ್ ಟು ಮೀ, ಲಕ್ಷ್ಯ ಕೊಡಿ ನನಗೆ. ಗಾಡ್ ಡಿಡ್ ನಾಟ್ ಸೇ ಆಫ್ಟರ್ ದ ರಿಸಲ್ಟ್ ಕಮ್ಸ್ ಎನ್ಲಾರ್ಜ್. ನಿನ್ನ ಒಂದು ಫಲಿತಾಂಶ ಬಂದ ಮೇಲೆ ನೀನು ಈ ಕೆಲಸ ಮಾಡಂತ ದೇವರು ಆಕೆ ಹೇಳಲಿಲ್ಲ. ಗಾಡ್ ಡಿಡ್ ಟೆಲ್ ಹರ್ ಆಫ್ಟರ್ ಯು ಹ್ಯಾವ್ ಚಿಲ್ಡ್ರನ್ increase the tent. ಮಕ್ಕಳು ಬಂದ ಮೇಲೆ ಗೂಡಾರವನ್ನು ವಿಸ್ತರಿಸಂದಿಲ್ಲ ದೇವರು. But if you believe that children are coming, prepare for it now and start enlarging your tent. ಮಕ್ಕಳು ಬರ್ತಾರೆ ಅಂತ ಹೇಳಿದ ತಕ್ಷಣ ನೀನು ಅದಕ್ಕಾಗಿ ಬೇಕಾದ ಸಿದ್ಧತೆಯನ್ನು ಮಾಡಿ ಗುಡಾರವನ್ನು ವಿಸ್ತರಿಸು. That means, ಅಂದ್ರೆ, if I say in this present language, ಈ ಆಧುನಿಕ ಭಾಷೆಯಲ್ಲಿ ಹೇಳಬೇಕಾದ್ರೆ, you never had children for 10 years, 10 ವರ್ಷ ನಿಮ್ಮ ಮಕ್ಕಳಿಲ್ಲ, and you believe God is going to give you a child, ದೇವರು ಮಗು ಕೊಡ್ತಾರಂತ ನಂಬ್ತಿ. So what do you do? ಏನ್ ಮಾಡ್ತಿ? Start
building a child's bedroom andre magu goskravadanta ondu kotradi annu siddha madu and start decorating the bedroom of child's bedroom mattu maguvina hasige koneyannu neenu alankarisu maybe bring some toys and paste some posters ondu poster hakbodu athwa gombigalannu tarbodu people will laugh at you ಜನರು ನಗಾಡ್ತಾರೆ why are you doing it ಯಾಕೆ ಇದನ್ನ ಮಾಡ್ತಿ you say ಹೇಳ್ತಿ ನೀನು god spoke to me I will have children ದೇವರು ಮಾತಾಡಿದ್ದಾರೆ ನನಗೆ ಮಕ್ಕಳು ಆಗ್ತವೆ hey let the children come and then you can prepare the room ಆಗ ಹೇಳಬಹುದು ಮಕ್ಕಳು ಬರಲಿ ಆಮೇಲೆ ಆ ಕೊಠಡಿ ಸಿದ್ಧ ಮಾಡು you should say ನೀನು ಹೇಳಬೇಕು that anybody will do ಅದು ಯಾರೇ ಮಾಡ್ತಾರೆ I am a woman of faith ಆದರೆ ನಾನು ವಿಶ್ವಾಸದ ಸ್ತ್ರೀ and so I prepare the room before the baby arrives ಆ ಮಗು ಬರೋದಕ್ಕೆ ಮುಂಚಿತವಾಗಿ ನಾನು ಕೋಣೆಯನ್ನು ಸಿದ್ಧ ಮಾಡ್ತೇನೆ at this time and ಅರ್ಥ ಆಗ್ತದೆ at this time at ಈ ಸಮಯದಲ್ಲಿ I want to tell you all ನಿಮ್ಮೆಲ್ರಿಗೂ ಹೇಳ್ತೀನಿ ಆಸ್ ಬಿಗ್ ಜೆ ಟಿವಿ ಎಂಟರ್ ನ್ಯೂ ಇಯರ್ ಹೊಸ ವರ್ಷವನ್ನು ಬಿಗ್ ಜೆ ಟಿವಿ ಪ್ರವೇಶಿಸಲಿಕ್ಕಿರುವಾಗ ಐ ಆಮ್ ಸೋ ಥ್ರಿಲ್ ಟು ಅನೌನ್ಸ್ ದಟ್ ಗಾಡ್ ಪ್ಲೇಸ್ಡ್ ಇನ್ ದ ಹಾರ್ಟ್ ಆಫ್ ಬ್ರದರ್ ಪ್ರಶಾಂತ್ ಎ ಬ್ಯೂಟಿಫುಲ್ ವಿಷನ್ ಸುಂದರವಾದ ದರ್ಶನವನ್ನು ಸಹೋದರರಾದಂಥ ಪ್ರಶಾಂತ್ ಅವರ ಹೃದಯದಲ್ಲಿ ದೇವರು ಇಟ್ಟಿದ್ದಾರೆ ಅಂತ ನಂಬುತ್ತೇನೆ ಬಿಗ್ ಜೆ ಟಿವಿ ಹ್ಯಾಸ್ ಬ್ಲೆಸ್ಡ್ ಕರ್ನಾಟಕ ಮಹಾರಾಷ್ಟ್ರ ಇನ್ ಎ ವೆರಿ ಬಿಗ್ ವೇ ಬಹಳ ದೊಡ್ಡ ರೀತಿಯಲ್ಲಿ ಬಿಗ್ ಜೆ ಟಿವಿ ಕರ್ನಾಟಕ ಮಹಾರಾಷ್ಟ್ರವನ್ನು ಆಶೀರ್ವದಿಸಿದೆ ದೇರ್ ಆರ್ ಮೆನಿ ಕ್ರಿಶ್ಚಿಯನ್ ಕೇಬಲ್ ಟಿವಿ ಚಾನಲ್ ದಟ್ ಬ್ಲೆಸಸ್ ಕರ್ನಾಟಕ ಅಂಡ್ ಮಹಾರಾಷ್ಟ್ರ ಅನೇಕ ಈ ಕರ್ನಾಟಕ ಮಹಾರಾಷ್ಟ್ರದ ಕೇಬಲ್ ಟಿವಿಗಳ ಮುಖಾಂತರವಾಗಿ ಆಶೀರ್ವಾದ ಲಭ್ಯವಾಗಿದೆ ಹಲ್ಲೆಲೂಯಾ ಹಲ್ಲೆಲೂಯಾ ಬಟ್ ಆದರೆ ಗಾಡ್ ಪುಟ್ ಇನ್ ದ ಹಾರ್ಟ್ ಆಫ್ ಬ್ರದರ್ ಪ್ರಶಾಂತ್ ಎ ಬ್ಯೂಟಿಫುಲ್ ವಿಷನ್ ಆದರೆ ಸುಂದರವಾದ ದರ್ಶನವನ್ನು ದೇವರು ಪ್ರಶಾಂತ್ ಅವರ ಹೃದಯದಲ್ಲಿ ಇಟ್ಟಿದ್ದಾರೆ ದಟ್ ಟು ವೆನ್ ಅದು ಯಾವಾಗ ಡ್ಯೂರಿಂಗ್ ದಿಸ್ ಪ್ಯಾಂಡಮಿಕ್ ಟೈಮ್ ಇಂಥ ಒಂದು ಸಾಂಕ್ರಾಮಿಕವಾದ ಸಂದರ್ಭದಲ್ಲಿ ವಾಟ್ ಇಸ್ ದ ವಿಷನ್ ಆ ದರ್ಶನ ಏನು ಗಾಡ್ ವಾಂಟ್ಸ್ God put in the heart of Brother Prashant to make Big J TV to go from being a cable television to the first ever Kannada satellite television network. Ondo cable TV inda Big J TV annu devaru prathama Kannada satellite channel agi maduvanta ondu darshanavannu kottidare. Hallelujah. Hallelujah. So Brother Prashant, I want to tell you as a man of God, Big J TV, enlarge yourself now. Adakarana devara manushanagi sahodara Prashant avare nan helthene neevu nimma gudaragalannu vistarisiri. And I want to speak to all the Big J TV viewers. Mattu Big J TV ya prekshakarigu nanu ಈ ಮಾತನ್ನು ಹೇಳ್ತೀನಿ ಪ್ರೇ ಫಾರ್ ದಿಸ್ ವಿಷನ್ ಗಾಡ್ ಪುಟ್ ಇನ್ ಬ್ರದರ್ ಪ್ರಶಾಂತ್ ಹಾರ್ಟ್ ಪ್ರಶಾಂತ್ ಅವರ ಹೃದಯದಲ್ಲಿ ದೇವರು ಇಟ್ಟಂತ ಈ ಒಂದು ದರ್ಶನಕ್ಕಾಗಿ ನೀವು ಪ್ರಾರ್ಥಿಸಿ ಪಾರ್ಟ್ನರ್ ವಿತ್ ಹಿಮ್ ಅವರೊಂದಿಗೆ ಸಹಭಾಗಿತ್ವ ಸಪೋರ್ಟ್ ಹಿಮ್ ಬೆಂಬಲಿಸಿ ಲೆಟ್ ದಿಸ್ ಬಿ ದ ಫಸ್ಟ್ ಕನ್ನಡ ಸ್ಯಾಟಲೈಟ್ ಚಾನಲ್ ದಟ್ ಟೇಕ್ಸ್ ದ ಗುಡ್ ನ್ಯೂಸ್ ಆಫ್ ಜೀಸಸ್ ಟು ಆಲ್ ಓವರ್ ದ ವರ್ಲ್ಡ್ ಲೋಕಾದ್ಯಂತ ಶುಭವಾರ್ತೆಯನ್ನು ತರುವಂತ ಪ್ರಥಮ ಕನ್ನಡ ಚಾನೆಲ್ ಆಗಿ ಇದು ಉಳಿಯಲಿ ಹಲ್ಲೆಲೂಯಾ ಹಲ್ಲೆಲೂಯಾ ಸೋ ವಾಟ್ ಗಾಡ್ ಇಸ್ ಟೆಲ್ಲಿಂಗ್ ಯು ದೇವರು ನಿಮಗೆ ಹೇಳ್ತಿರೋದು ಡ್ಯೂರಿಂಗ್ ದಿಸ್ ಸೀಸನ್ ಈ ಒಂದು ಕಾಲಾಂತದಲ್ಲಿ ಡೋಂಟ್ ಲಿಮಿಟ್ ಯುವರ್ ಸೆಲ್ಫ್ ನಿಮ್ಮನ್ನು ಪರಿಮಿತಿಗೊಳಿಸಬೇಡಿ ಸ್ಟ್ರೆಚ್ ಔಟ್ ಯುವರ್ ಕರ್ಟನ್ ನಿಮ್ಮ ಗುಡಾರಗಳನ್ನು ಪರದೆಗಳನ್ನು ವಿಸ್ತರಿಸಿ ಪ್ರಶಾಂತ್ ಐ ಪ್ರೇ ಗಾಡ್ ವಿಲ್ ರಿಲೀಸ್ ಅ ಸೂಪರ್ ನ್ಯಾಚುರಲ್ ಫೇತ್ ಇನ್ ಯು ಟು ಸ್ಟ್ರೆಚ್ ಔಟ್ ಬಿಯಾಂಡ್ ಮೆಷರ್ ಟು ಗೋ ಫ್ರಮ್ ಕೇಬಲ್ ನೆಟ್ವರ್ಕ್ ಟು ಸ್ಯಾಟಲೈಟ್ ಟೆಲಿವಿಷನ್ ಸಹೋದರ ಪ್ರಶಾಂತ್ ಅವರೇ ದೇವರು ನಿಮ್ಮ ವಿಶ್ವಾಸವನ್ನು ವಿಸ್ತರಿಸಿ ಕೇಬಲ್ ಟಿವಿಯಿಂದ ಅದು ಚಾನೆಲ್ ಆಗಿ ಸ್ಯಾಟಲೈಟ್ ಚಾನೆಲ್ ಆಗಿ ಹೋಗುವಂತೆ ದೇವರು ಮಾಡಲಿ ಅಂಡ್ ದೋಸ್ ಆಫ್ ಯು ವಾಚಿಂಗ್ ಮೀ ನನ್ನನ್ನು ವೀಕ್ಷಿಸುವಂತವರು ದ ಲಾರ್ಡ್ ಇಸ್ ಟೆಲ್ಲಿಂಗ್ ಯು ಕರ್ತನ್ ನಿಮಗೆ ಹೇಳುವುದು ಡ್ಯೂರಿಂಗ್ ದಿಸ್ ಪ್ಯಾಂಡಮಿಕ್ ಟೈಮ್ ಈ ಒಂದು ಮಹಾಮಾರಿಯ ಸಮಯದಲ್ಲಿ ಐ ವಿಲ್ ಬ್ರಿಂಗ್ ಎನ್ಲಾರ್ಜ್ಮೆಂಟ್ ಟು ಯು ಮೈ ಚರ್ಚ್ ನನ್ನ ಸಭೆಯೇ ನಾನು ವಿಸ್ತರಣೆಯನ್ನು ನಿನಗೆ ತರುತ್ತೇನೆ ವಾಟ್ ಹ್ಯಾಪನ್ ಟು ದ ವರ್ಲ್ಡ್ ನೀಡ್ ನಾಟ್ ಹ್ಯಾಪನ್ ಟು ದ ಪೀಪಲ್ ಆಫ್ ಗಾಡ್ ಲೋಕಕ್ಕೆ ಸಂಭವಿಸುವಂತದ್ದು ದೇವ ಜನರಿಗೆ ಸಂಭವಿಸುವ ಅಗತ್ಯವಿಲ್ಲ ರಿಮೆಂಬರ್ ವಾಟ್ ಹ್ಯಾಪನ್ ಟು ಈಜಿಪ್ಟ್ ಡಿಡ್ ನಾಟ್ ಹ್ಯಾಪನ್ ಟು ದ ಲ್ಯಾಂಡ್ ಆಫ್ ಗೋಷನ್ ನೆನಪಿಟ್ಕೊಳ್ರಿ ಐಗುಪ್ತಕ್ಕೆ ಸಂಭವಿಸಿದ್ದು ಗೋಷನ್ ದೇಶದಲ್ಲಿ ಅದು ಸಂಭವಿಸಲಿಲ್ಲ ಐ ಡೋಂಟ್ ಮೀನ್ ಟು ಕಂಡೆಮ್ ಎನಿಬಡಿ ಯಾರನ್ನು ಕೂಡ ನಾನು ಖಂಡಿಸಿ ಹೇಳುವಂಥದ್ದಿಲ್ಲ
my heart is to everyone who suffered losses ಮತ್ತು ನಷ್ಟ ಅನುಭವಿಸಿದಂತ ಪ್ರತಿಯೊಬ್ಬರಿಗಾಗಿ ನನ್ನ ಹೃದಯವು ತವಕಿಸುತ್ತದೆ my heart is with everyone who lost their loved ones ನಮ್ಮ ಪ್ರಿಯರನ್ನು ಕಳ್ಕೊಂಡಂತ ಪ್ರತಿಯೊಬ್ಬರಿಗಾಗಿ ನನ್ನ ಹೃದಯ ಮಿಡಿಯುತ್ತದೆ but I want to say this to you ಆದರೆ ಇದನ್ನು ನಾನು ಹೇಳಬಯಸುತ್ತೇನೆ in the beginning of 2020 that is on 31st night of December 31st of 2019 31ನೇ ತಾರೀಕು ಡಿಸೆಂಬರ್ 2019 ರಲ್ಲಿ God spoke to me ದೇವರು ನನಗೆ ಮಾತಾಡಿದ್ದು 2020 will be a dark year 2020 ಅದು ಅಂಧಕಾರದ ವರ್ಷವಾಗಿರುತ್ತೆ there will be panic all over the nations and all over India ರಾಷ್ಟ್ರವಿಡಿ ಮತ್ತು ಭಾರತವಿಡಿ ಕೂಡ ಎಲ್ಲ ಕಡೆಗಳಲ್ಲಿ ಬಹಳಷ್ಟು ಗಂಭೀರತ್ವ ಇರುತ್ತದೆ finances will go down ಆರ್ಥಿಕ ಕುಸಿಯುತ್ತದೆ darkness will spread all over ಅಂಧಕಾರವು ಎಲ್ಲ ಕಡೆಗಳಲ್ಲಿ ಹಬ್ಬುತ್ತೆ this is what god told me about 2020 2020 ರ ಬಗ್ಗೆ ದೇವರು ನನಗೆ ಹೇಳಿದಿದೆ and many, when I checked many friends you know many said no that's not true ಅನೇಕ ಜನರ ಹತ್ರ ನಾನು ಸ್ನೇಹಿತರ ಹತ್ರ ಕೇಳಿದಾಗ ಇದು ನಿಜ ಅಲ್ಲ ಅಂದ್ರು they said 2020 will be a big year great year ಆ 2020 ಅದು ಮಹಾ ವರ್ಷ ದೊಡ್ಡ ವರ್ಷ ಅಂತ ಹೇಳಿದ್ರು but god spoke to me it will be a dark year ಆದರೆ ದೇವರು ನನಗೆ ಸ್ಪಷ್ಟ ಮಾತಾಡಿದ್ದು ಅದು ಕತ್ತಲಿನ ವರ್ಷ so I started preaching my church ನನ್ನ ಸಭೆಯಲ್ಲಿ ಇದನ್ನು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದೆ started teaching them to stand on the word of god that the god who separated egypt and goshen will separate the people of the world and his body who can believe the word of god ಹೌದು ಯಾವ ರೀತಿಯಾಗಿ ಈ ಐಗುಪ್ತವನ್ನು ಘೋಷಣನ್ನು ಪ್ರತ್ಯೇಕಿಸಿದ ದೇವರು ಇಂದು ಕೂಡ ಕ್ರಿಸ್ತನ ದೇಹವೆಂಬ ಸಭೆಯನ್ನು ಲೋಕವನ್ನು ಪ್ರತ್ಯೇಕಿಸಲಿ ಅಂತ 1000 may fall at your side 10,000 right hand it shall not come near you 1000 ಜನರು ಎಡಬಗಲಿಗೆ ಅಥವಾ 10,000 ಜನರು ಬೀಳಬಹುದಾದರೆ ನಿನಗೆ ಅದು ಸಮೀಪಿಸದು Sunday after Sunday begin to teach the word of faith how they can stand in the word of God ದೇವರ ವಾಕ್ಯದಲ್ಲಿ ಹೇಗೆ ನಿಲ್ಲಬೇಕು ಅಂತ ಹೇಳಿಬಿಟ್ಟು ಭಾನುವಾರ ಭಾನುವಾರ ಪ್ರತಿ ಮಾತನಾಡುತ್ತಲ ಇದ್ದೆ Sunday after Sunday begin to preach to people how to celebrate the finished work of Jesus on the cross ಶಿಲುಬೆ ಮೇಲೆ ಕ್ರಿಸ್ತನು ಮುಗಿಸಿದಂತ ಆ ಒಂದು ಕ್ರಿಯೆಯನ್ನು ಯಾವ ರೀತಿಯಾಗಿ ಸಂಭ್ರಮಿಸಬೇಕು ಅಂತ ಬೋಧಿಸಿದೆ as a testimony of the power of god's word ದೇವರ ವಾಕ್ಯದ ಶಕ್ತಿಯ ಸಾಕ್ಷಿಯಾಗಿ I want to say this ನಾನು ಇದನ್ನು ಹೇಳುತ್ತೇನೆ from the beginning of 2020 till the end of august of 2021 we did not have even a single casualty or single case in our church 2020 ರಿಂದ ಆಗಸ್ಟ್ 2021 ರ ತನಕ ಒಬ್ಬರಿಗೂ ಕೂಡ ಒಂದು ಆಘಾತವಾಗಲಿ ಮರಣವಾಗಲಿ ಅಥವಾ ರೋಗ ಪ್ರೊಟೆಕ್ಟೆಡ್ us ದೇವರು ನಮ್ಮನ್ನು ಸಂರಕ್ಷಿಸಿದರು and god blessed our church with jobs ಮತ್ತು ನಮ್ಮ ಸಭೆಗಳಲ್ಲಿ ಕರ್ತನು ಉದ್ಯೋಗದಿಂದ ಆಶೀರ್ವದಿಸಿದ people had promotions ಮತ್ತು ಬಡ್ತಿ ಜನರಿಗೆ ಸಿಕ್ತು salary hikes ಮತ್ತು ಸಂಬಳ ಹೆಚ್ಚಾಗುವಂತ people bought new homes ಹೊಸ ಮನೆಗಳನ್ನು ತಗೊಂಡ್ರು people bought new cars ಹೊಸ ಕಾರುಗಳನ್ನು ತಗೊಂಡ್ರು new business ventures ಹೊಸ ವ್ಯಾಪಾರದ ಒಂದು ಪ್ರಯತ್ನ all this happened during the pandemic 2020 to 2021 august 2020 ರಿಂದ 2021 ಆಗಸ್ಟ್ ವರೆಗೆ ಈ ಒಂದು ಮಹಾಮಾರಿಯ ಕಾಲದಲ್ಲಿ ಇದಲ್ಲ ಆಯ್ತು why ಯಾಕೆ because we chose to rejoice in the word of god and rejoice in the finished work of the calvary now devaru vakyadalli harshavu kalvariyalli mugida kriyeya vishayadalli harshavu madidvi so my brother and sister nana priya sahodara sahodari let's start celebrating the goodness of god devara olle tanavannu sambramisona god will make you to forget all your pain my friend ninna ella novannu priyare devaru marthu hogvanta maartaru he will wipe away all the tears kandirannella orisibidtaru and the lord is saying kartanu heluvudu enlargement is coming to you ನಿನಗೆ ವಿಸ್ತರಣೆಯು ಬರಲಿಕ್ಕಿದೆ ಎನ್ಲಾರ್ಜ್ಮೆಂಟ್ ಇಸ್ ಕಮಿಂಗ್ ಟು ಯು ವಿಸ್ತರಣೆಯು ಬರಲಿಕ್ಕಿದೆ ಹಲ್ಲೆಲೂಯಾ ಇಟ್ ದಿಸ್ ಸೀಸನ್ ಈ ಒಂದು ಸಮಕಾಲದಲ್ಲಿ ಪ್ರಿಪೇರ್ ಎನ್ಲಾರ್ಜ್ಮೆಂಟ್ ಈ ಒಂದು ವಿಸ್ತರಣೆಗಾಗಿ ಸಿದ್ಧಪಡಿ ಇಫ್ ಯು ಬಿಲೀವ್ ದ ಪ್ರೊಫೆಟಿಕ್ ವರ್ಡ್ ಕಮಿಂಗ್ ಔಟ್ ದ ಮೌತ್ ಆಫ್ ಎ ಮ್ಯಾನ್ ಆಫ್ ಗಾಡ್ ದೆನ್ ಟೇಕ್ ಇಟ್ ಸೀರಿಯಸ್ಲಿ ಗೆಟ್ ರೆಡಿ ಫಾರ್ ದ ಎನ್ಲಾರ್ಜ್ಮೆಂಟ್ ದೇವರ ಮನುಷ್ಯನಿಂದ ಬರುವಂತಹ ಪ್ರವಾದಿನಿಯ ಮಾತನ್ನು ನೀನು ಗಂಭೀರವಾಗಿ ತೆಗೆದುಕೊಳ್ಳುವ ಪಕ್ಷದಲ್ಲಿ ಸಿದ್ಧತೆಯನ್ನು ನೀನು ಮಾಡಲಿಕ್ಕೆ ಪ್ರಾರಂಭ ಮಾಡು ಡೋಂಟ್ ಸೇ ಲೆಟ್ ದ ಎನ್ಲಾರ್ಜ್ಮೆಂಟ್ ಕಮ್ ದೆನ್ ಐಲ್ ಪ್ರಿಪೇರ್ ಆ ಸಿದ್ಧತೆ ನಾನು ಯಾವಾಗ ಮಾಡ್ತೀನಿ ಅಂದ್ರೆ ಆ ವಿಸ್ತರಣೆ ಬಂದ ಮೇಲೆ ಅಂತ ಹೇಳಬೇಡ ವಾಟ್ ಇಫ್ ಜೀಸಸ್ ಅಪಿಯರ್ಸ್ ಇನ್ ಫ್ರಂಟ್ ಆಫ್ ಯು
ಒಂದು ವೇಳೆ ಯೇಸು ನಿಮ್ಮ ಮುಂದೆ ದರ್ಶನವಾದಲ್ಲಿ ಹೇಳ್ತಾರೆ Tomorrow I'm going to give you a car. ನಾಳೆ ನಿನಗೆ ಒಂದು ಕಾರ್ ಅನ್ನು ಕೊಡ್ತೇನೆ. Tomorrow a car will come. ನಾಳೆ ಕಾರ್ ಬರುತ್ತೆ. What will you do? ಏನ್ ಮಾಡ್ತೀರಿ? You will prepare a place to receive the car. ಆ ಒಂದು ಕಾರ್ ಅನ್ನು ಹೊಂದಿಕೊಳ್ಳೋದಕ್ಕೆ ಸ್ಥಳವನ್ನು ನೀವು ಸಿದ್ಧ ಮಾಡ್ತೀರಿ. Jesus appearing and talking to you. ಯೇಸು ಕಾಣಿಸಿಕೊಂಡು ಮಾತಾಡುವಾಗ is same as he is speaking to us by his word. ಅದೇ ರೀತಿಯಾಗಿ ದೇವರು ತನ್ನ ವಾಕ್ಯದಿಂದ ಮಾತನಾಡುವಂತದಾಗಿದೆ. I don't need Jesus to appear to me and tell me. ಆದ ಕಾರಣ ಯೇಸು ಕಾಣಿಸಿಕೊಂಡು ನನಗೆ ಹೇಳುವಂತ ಅವಶ್ಯಕತೆ ಇಲ್ಲ. He said in his word that's enough. For me devaru tana vakyadalli helidara aste saaku nanige hallelujah 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 put your faith into action start enlarging start preparing to receive the enlargement that's coming nanige barlikiruvanta vistaraneyannu neevu siddha padisodakke swikara maduvadakke siddhateyannu maduta nambiri position yourself for the breakthrough that's coming in your life nim jeevanadalli baruvanta jayapradakkagi nimmannu sthitigatiyagi sthapisikolli hallelujah hallelujah now some people may ask a question kelavarige prashne kelabodu how much should I enlarge eshtru mattige vistarisbeku that's your faith adu nim vishwasa that's your faith adu nim vishwasakta bible says Bible Enlarge the place of your tent, stretch forth your tent curtain wide, lengthen your cords, strengthen your stakes, and do not spare. ಮತ್ತು ದೇವರ ವಾಕ್ಯ ಹೇಳುತ್ತದೆ ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು ನಿನ್ನ ನಿವಾಸದ ಪರದೆಗಳನ್ನು ಹರಡಲಿ ಮತ್ತು ಹಗ್ಗಗಳನ್ನು ಉದ್ದ ಮಾಡು ಆದರೆ ಸಂಕೋಚ ಪಡಬೇಡ Don't hesitate to enlarge. ನೀವು ವಿಸ್ತರಣೆ ಮಾಡಲಿಕ್ಕೆ ಸಂಕೋಚ ಪಡಬೇಡ. Why? ಯಾಕೆ? You will spread to the south and to the north and south, east, west. You will spread right and left and everywhere, the Lord said. ಕರ್ತನು ಹೇಳುವಂತದ್ದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲ ಕಡೆ ಇದನ್ನು ನೀನು ಹಬ್ಬಿ ಹರಡಿಸು. Let me read Isaiah 54, 2 and 3 together. ಮತ್ತು ಯೆಶಾಯ 54, 2, 3 ಅನ್ನು ಒಟ್ಟಿಗೆ ಓದ್ತೀನಿ. Enlarge the place of your tent. Let them stretch forth the curtains of the habitation. Spare not. Lengthen your cords. Strengthen your stakes. Because you will break forth on the right hand and the left hand. Your seed shall enter the Gentiles and make the desolate cities to be inhabited. ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು ನಿನ್ನ ನಿವಾಸದ ಪರದೆಗಳು ಹರಡಲಿ ಸಂಕೋಚ ಪಡಬೇಡ ನಿನ್ನ ಹಗ್ಗಗಳನ್ನು ಉದ್ದ ಮಾಡಿ ಗೂಟಗಳನ್ನು ಬಲಪಡಿಸು ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ ನಿನ್ನ ಸಂತಾನದವರು ಜನಾಂಗಗಳನ್ನು ವಶ ಮಾಡಿಕೊಂಡು ಹಾಳು ಪಟ್ಟಣಗಳನ್ನು ಜನಭರಿತವಾಗುವಂತೆ ಮಾಡುವರು Hallelujah. Hallelujah. Because you're going to spread out, enlarge now. ನೀವು ಹಬ್ಬಿ ಹರಡೋದರಿಂದ ವಿಸ್ತರಿಸಿರಿ Pastor Ram Babu adare Pastor Ram Babu avare what if it does not happen ondu vele idu agade hodre yen aagutade God knows it devarigu gottadu God knows you get these thoughts inta vicharagalu ninage bartade anta devarigu gottu that's what God said adakke devaru heltare if you read verse 4 Isaiah 54 4 Isaiah 54 4 fear not For you shall not be ashamed. Hedarabeda ninage avamanavagodilla. Hallelujah. 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 A barren woman. Banje mahile. Start rejoicing. Harshadhvani gaitale. Bursting into singing. Mattu ananda swaravettale. And then before the child is born, enlarging her tent. Magu huttodukku munchitavagi aaki gudaravannu vistaristale. She's preparing herself, positioning herself. ತನ್ನನ್ನೇ ಆ ಸ್ಥಾನಮಾನದಲ್ಲಿ ಆಕೆ ನೆಲೆಗೊಳಿಸ್ತಾಳೆ ಅಂಡ್ ಪೀಪಲ್ ಆಸ್ಕ್ ಹರ್ ವೈ ಯು ಆರ್ ಡೂಯಿಂಗ್ ಜನರು ಕೇಳ್ತಾರೆ ಯಾಕೆ ಇದನ್ನ ಮಾಡ್ತೀಯಮ್ಮ ಶಿ ಇಸ್ ಸೇಯಿಂಗ್ ಓ ಐ ಆಮ್ ಗೋಯಿಂಗ್ ಟು ಸ್ಪ್ರೆಡ್ ಅಬ್ರಾಡ್ ಗಾಡ್ ಟೋಲ್ಡ್ ಮೀ ದೇವರು ಹೇಳಿದ್ದಾರೆ ಆದ ಕಾರಣ ಇದನ್ನ ನಾನು ವಿಸ್ತರಿಸಿ ಹಬ್ಬಿಸ್ತೇನೆ ಅಂಡ್ ವೆನ್ ಶಿ ಇಸ್ ಡೂಯಿಂಗ್ ಆಲ್ ದಟ್ ಇದನ್ನೆಲ್ಲ ಆಕೆ ಮಾಡಿದ ಮೇಲೆ ವೆನ್ ಪೀಪಲ್ ಸ್ಟಾರ್ಟ್ ಟೆಲ್ಲಿಂಗ್ ಯು ಆರ್ ಅ ಫೂಲ್ ಜನರು ಹೇಳಬಹುದು ನೀನು ಮೂರ್ಖಳು ಆರ್ ಯುವರ್ ಓನ್ ಎಮೋಷನ್ಸ್ ವಿಲ್ ಸ್ಕ್ರೀಮ್ ಮತ್ತೆ ನಿನ್ನ ಸ್ವಂತ ಉದ್ವೇಗನೇ ಅರಚಬಹುದು ಅವರ್ ಸರ್ಕಮ್ಸ್ಟೆನ್ಸ್ ವಿಲ್ ಟೆಲ್ ಯು ಫೂಲ್ ಸನ್ನಿವೇಶ ಕೂಡ ಹೇಳಬಹುದು ನೀನು ಮೂರ್ಖಳು ಅಟ್ ದಟ್ ಟೈಮ್ ಆ ಸಮಯ You will remember the promise of God. ಆಗ ದೇವರು ವಾಗ್ದಾನ ನೆನಪು ಮಾಡ್ಕೊಳ್ಳಿ. God says, ದೇವರು ಹೇಳ್ತಾರೆ. When you obey me by stepping out in faith. ವಿಶ್ವಾಸದಿಂದ ಮುಜ್ಜೆ ನೀನು ಹೆಜ್ಜೆ ಇಟ್ಟು ನೀನು ವಿಧೇಯಳಾಗುವಾಗ. Fear not. ಭಯಪಡಬೇಡ. You will not be ashamed, neither you be confounded. ನಿನಗೆ ಅವಮಾನವಾಗುವುದಿಲ್ಲ
ನಾಚಿಕೆಯು ಆಗೋದಿಲ್ಲ ಯು ವಿಲ್ ನಾಟ್ ಬಿ ಪುಟ್ ಟು ಶೇಮ್ ನಿನಗೆ ಆಶಾಭಂಗವಾಗದು ಹಲ್ಲೆಲೂಯಾ ಹಲ್ಲೆಲೂಯಾ ಯು ವಿಲ್ ನಾಟ್ ಬಿ ಅಶೇಮ್ಡ್ ನಿನಗೆ ಅವಮಾನ ಆಗಲ್ಲ ಯು ವಿಲ್ ನಾಟ್ ಬಿ ಕನ್ಫೌಂಡೆಡ್ ನಿನಗೆ ನಾಚಿಕೆನೂ ಆಗಲ್ಲ ಯುವರ್ ಎಕ್ಸ್ಪೆಕ್ಟೇಷನ್ಸ್ ವಿಲ್ ನಾಟ್ ಫೇಲ್ ಮತ್ತು ನಿನಗೆ ಆಶಾಭಂಗವೂ ಆಗೋದಿಲ್ಲ ಗಾಡ್ ಇಸ್ ಎನ್ಕರೇಜಿಂಗ್ ಅಸ್ ದೇವರು ನಮ್ಮನ್ನು ಉತ್ತೇಜನ ಮಾಡ್ತಾರೆ ಥಿಂಕ್ ಇನ್ ಫೇತ್ ವಿಶ್ವಾಸದಲ್ಲಿ ಯೋಚಿಸು ಡೋಂಟ್ ಸೀ ಥ್ರೂ ದ ಯುವರ್ ನ್ಯಾಚುರಲ್ ಐಸ್ ಸ್ವಾಭಾವಿಕ ಕಣ್ಣಿನಿಂದ ಕಾಣಬೇಡ ಸೀ ಥ್ರೂ ದ ಐಸ್ ಆಫ್ ಫೇತ್ ವಿಶ್ವಾಸ ಕಣ್ಣಿನಿಂದ ದೃಷ್ಟಿಸು ಡೋಂಟ್ ಸೀ ಥ್ರೂ ವಾಟ್ ದ ಟಿವಿ ನ್ಯೂಸ್ ರಿಪೋರ್ಟರ್ಸ್ ಆರ್ ಸೇಯಿಂಗ್ ಟಿವಿ ವರದಿ ಮಾಡುವಂತವರ ಸುದ್ದಿಯನ್ನು ಯೋಚಿಸಬೇಡ ಡೋಂಟ್ ಸೀ ಥ್ರೂ ದೇರ್ ಐಸ್ ಅವರ ಕಣ್ಣಿನಿಂದ ಕಾಣಬೇಡ ಡೋಂಟ್ ಸೀ ಥ್ರೂ ನ್ಯೂಸ್ ಪೇಪರ್ ರಿಪೋರ್ಟ್ಸ್ ಆ ದಿನಪತ್ರಿಕೆಯ ವರದಿಗಳಿಂದ ಕಾಣಬೇಡ ಸೀ ಥ್ರೂ ದ ವರ್ಡ್ ಐಸ್ ಆಫ್ ಫೇತ್ ಮತ್ತು ವಿಶ್ವಾಸದಿಂದ ವಾಕ್ಯವನ್ನು ಕಾಣು ವೆನ್ ಯು ಸೀ ಥ್ರೂ ಯುವರ್ ಐಸ್ ಆಫ್ ಫೇತ್ ನೀನು ವಿಶ್ವಾಸ ಕಣ್ಣಿಂದ ನೋಡುವಾಗ ಯು ವಿಲ್ ಸ್ಟಾರ್ಟ್ ರಿಜಾಯ್ಸಿಂಗ್ ನೀನು ಹರ್ಷಧ್ವನಿ ಮಾಡು ಯು ವಿಲ್ ಹಿಯರ್ ಹಿಮ್ ಸೇಯಿಂಗ್ ಅವ್ರು ಹೇಳೋದನ್ನು ಕೇಳಿಸ್ಕೊಳ್ತೀನಿ ಯು ವಿಲ್ ನಾಟ್ ಬಿ ಪುಟ್ ಟು ಶೇಮ್ ಓ ನೀನು ಅಶಭಂಗ ಪಡುವುದಿಲ್ಲ ಯು ವಿಲ್ ನಾಟ್ ಬಿ ಕನ್ಫೌಂಡೆಡ್ ನಿನಗೆ ನಾಚಿಕೆ ಆಗೋದಿಲ್ಲ ಯು ವಿಲ್ ಫರ್ಗೆಟ್ ದ ಶೇಮ್ ಆಫ್ ಯುವರ್ ಯೂತ್ ಅಂಡ್ ಶಾಲ್ ನಾಟ್ ರಿಮೆಂಬರ್ ದ ರಿಪ್ರೋಚ್ ಆಫ್ ಯುವರ್ ವಿಡೋಹುಡ್ ಯೌವನದಲ್ಲಿ ನಿನಗಾದ ಅವಮಾನವನ್ನು ಮರೆತು ಬಿಡುವಿ ವೈದ್ಯವೆಯಲ್ಲಿ ನಿನಗೆ ಸಂಭವಿಸಿದ ನಿಂದೆಯು ಇನ್ನು ನಿನಗೆ ನೆನಪಿಗೆ ಬಾರದು ಗಾಡ್ ಈಸ್ ಅನ್ ಆಸಮ್ ಗಾಡ್ ಹೂ ವಿಲ್ ಮೇಕ್ ಅಸ್ ಟು ಫರ್ಗೆಟ್ ಅವರ್ ಶೇಮ್ ಅಂಡ್ ಅವರ್ ಪೇನ್ ನಮ್ಮ ನಾಚಿಕೆ ನೋವನ್ನು ಮರೆತು ಹೋಗುವಂತೆ ಮಾಡುವ ಅತಿಶಯ ದೇವರು ನಮ್ಮ ದೇವರು ಐ ಪ್ರೊಫೆಸೈ ಮೇ ದ ಹೋಲಿ ಸ್ಪಿರಿಟ್ ಮೇಕ್ ಯು ಟು ಫರ್ಗೆಟ್ ಆಲ್ ಯುವರ್ pain and heal all your hurt nimma no hani ellavannu neevu marthu hoguvante pavitra atmanu nimage sahaya maadli anta prarthisthene now comes a question ee prashne barutte why will this barren woman will have supernatural increase yake ee banje mahilege asadharanavada hechisuvike agutte because of the one whom she is married to ಯಾಕಂತ ಹೇಳಿದ್ರೆ ಆಕೆ ಯಾರನ್ನು ಮದುವೆ ಆಗಿದ್ದಾಳೆ ಆತನ ನಿಮಿತ್ತವಾಗಿ ಬಿಕಾಸ್ ಆಫ್ ದ ಒನ್ ವಿತ್ ಹೂಮ್ ಶಿ ಈಸ್ ಅಸೋಸಿಯೇಟೆಡ್ ಮೇಡ್ ಎ ಕವನೆಂಟ್ ವಿತ್ ಯಾರ ಜೊತೆಯಲ್ಲಿ ಆಕೆ ಒಟ್ಟು ಸೇರಿ ಒಡಂಬಡಿಕೆ ಮಾಡಿದ್ದಾಳೋ ಅವನ ಆತನ ನಿಮಿತ್ತ ವಿತ್ ಹೂಮ್ ಡಿಡ್ ದಿಸ್ ವುಮನ್ ಬ್ಯಾರನ್ ವುಮನ್ ಮೇಕ್ ಎ ಕವನೆಂಟ್ ಈ ಬಂಜೆ ಮಹಿಳೆ ಯಾರ ಜೊತೆಯಲ್ಲಿ ಒಡಂಬಡಿಕೆ ಮಾಡಿಕೊಂಡು ಹೂ ಈಸ್ ಅವರ್ ಹಸ್ಬೆಂಡ್ ಆಕೆಯ ಗಂಡನ ಯಾರು ದಿ ವರ್ಡ್ ಸೇಸ್ ದೇವರ ವಾಕ್ಯ ಹೇಳ್ತದೆ ಇನ್ ವರ್ಸ್ ಐಸಾಯ 54:5 ಯೆಶಾಯ 54:5 ಫಾರ್ ಯುವರ್ ಮೇಕರ್ ಈಸ್ ಯುವರ್ ಹಸ್ಬೆಂಡ್ ದ ಲಾರ್ಡ್ ಆಫ್ ಹೋಸ್ಟ್ ಈಸ್ ಹಿಸ್ ನೇಮ್ ಅಂಡ್ ಯುವರ್ ರಿಡೀಮರ್ ದ ಹೋಲಿ ಒನ್ ಆಫ್ ಇಸ್ರಾಯೆಲ್ ದ ಗಾಡ್ ಆಫ್ ದ ಹೋಲ್ ಅರ್ಥ್ ಶಾಲ್ ಹಿ ಬಿ ಕಾಲ್ಡ್ ನಿನ್ನ ಸೃಷ್ಟಿಕರ್ತನೇ ನಿನ್ನ ಪತಿ ಆತನ ಹೆಸರು ಸೇನಾಧೀಶ್ವರನಾದ ಯೆಹೋವಾ ಇಸ್ರಾಯೇಲಿನ ಸದಮಲ ಸ್ವಾಮಿಯು ನಿನ್ನ ನ್ಯಾಯಸ್ಥಾಪಕನಾಗಿದ್ದಾನೆ ಸರ್ವಲೋಕದ ದೇವರೆಂಬ ನಾಮಧೇಯವನ್ನು ಹೊಂದಿರುವನು ಹಲ್ಲೆಲೂಯಾ ಹಲ್ಲೆಲೂಯಾ ವೆನ್ ದ ಮೇಕರ್ ಇಸ್ ಯುವರ್ ಹಸ್ಬೆಂಡ್ ಸೃಷ್ಟಿಕರ್ತ ನಿನ್ನ ಪತಿಯಾಗಿರುವಾಗ ಯು ಆರ್ ಕನೆಕ್ಟೆಡ್ ಟು ಸೂಪರ್ ನ್ಯಾಚುರಲ್ ಅಸಾಧಾರಣವಾದಕ್ಕೆ ನೀನು ಸ್ಪಂದಿಸಿದೆಯಾ ಯು ಹ್ಯಾವ್ ಅ ಕವನೆಂಟ್ ವಿತ್ ಅ ಸೂಪರ್ ನ್ಯಾಚುರಲ್ ಹಸ್ಬೆಂಡ್ ನಿನಗೆ ಒಡಂಬಡಿಕೆ ಅಸಾಧಾರಣವಾದ ಪತಿಯೊಂದಿಗಿದೆ ಕ್ರೈಸ್ಟ್ ಈಸ್ ಯುವರ್ ಬ್ರೈಡ್ ಗ್ರೂಮ್ ಕ್ರಿಸ್ತನೇ ನಮ್ಮ ಮದುಮಗ ಅಂಡ್ ಹೌ ಕ್ಯಾನ್ ವಿ ಫೇಲ್ ನಾವು ಸೋಲುವುದು ಹೇಗೆ ಹಲ್ಲೆಲೂಯಾ 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 ಸೋ ಐ ವಾಂಟ್ ಟು ಟೆಲ್ ಯು ಟುಡೇ ನಾನು ಇಂದು ನಿಮಗೆ ಹೇಳ್ತೇನೆ ರಿಜಾಯ್ಸ್ ಹರ್ಷಧ್ವನಿ ಸ್ಟಾರ್ಟ್ ಸಿಂಗಿಂಗ್ ನೀವು ಹಾಡಾಡ್ಲಿಕ್ಕೆ ಪ್ರಾರಂಭ ಯು ಫೀಲ್ ಲೈಕ್ ಆರ್ ಡೋಂಟ್ ಫೀಲ್ ಲೈಕ್ ಸ್ಟಾರ್ಟ್ ಸೆಲೆಬ್ರೇಟ್ ದ ಗುಡ್ನೆಸ್ ಆಫ್ ಗಾಡ್ ಅನ್ಸಿದ್ರು ಅನ್ಸದಿದ್ರು ದೇವರ ಒಳ್ಳೆತನವನ್ನು ಸಂಭ್ರಮಿಸು ದೋ ಯು ಫೀಲ್ ಸ್ಯಾಡ್ ಇನ್ಸೈಡ್ ಯುವರ್ ಹಾರ್ಟ್ ಸ್ಟಾರ್ಟ್ ಸಿಂಗಿಂಗ್ ಅಂಡ್ ಪ್ರೇಸಸ್ ಟು ದ ಲಾರ್ಡ್ ಹೃದಯದಲ್ಲಿ ದುಃಖ ನಿನಗಿದ್ರು ಕೂಡ ಸ್ತೋತ್ರ ಸ್ತುತಿಯಿಂದ ನೀನು ಕರ್ತನಿಗೆ ಸ್ತುತಿ ಮಾಡು ಸ್ಟಾರ್ಟ್ ಡೂಯಿಂಗ್ ಇಟ್ ಇದನ್ನು ಮಾಡಲಿಕ್ಕೆ ಮಾಡುವಾಗ ಎ ಸೂಪರ್ ನ್ಯಾಚುರಲ್ ಶಿಫ್ಟ್ ಸ್ಟಾರ್ಟ್ ಕಮಿಂಗ್ ಇನ್ ಯುವರ್ ಲೈಫ್ ಅಸಾಧಾರಣವಾದಂತಹ ಒಂದು ಬದಲಾವಣೆ ನಿನ್ನ ಜೀವನದಲ್ಲಿ ಬರಲಿಕ್ಕುಂಟು ಮೋರ್ ವಿಲ್ ಬಿ ಯುವರ್ ಚಿಲ್ಡ್ರನ್ ಮೋರ್ ಸೂಪರ್ ನ್ಯಾಚುರಲ್ ವಿಲ್ ಬಿ ಇನ್ಕ್ರೀಸ್ ದನ್ ದ ಅನ್ಗಾಡ್ಲಿ ಪೀಪಲ್ ಹೂ ಹ್ಯಾಡ್ ಇನ್ಕ್ರೀಸ್ ಎವ್ರಿ ಇಯರ್ ಪ್ರತಿ ವರ್ಷ ಹೆಚ್ಚುವಂತಹ ಅಭಿವೃದ್ಧಿ ಆಗುವಂತಹ ಭಕ್ತಿಹೀನರಿಗಿಂತಲೂ ಹೆಚ್ಚಾದ ರೀತಿಯಲ್ಲಿ ನೀನು ಅಸಾಧಾರಣವಾದದ್ದನ್ನು ಹೊಂದುತ್ತಿ ಅಂಡ್ ಪ್ರಿಪೇರ್ ಫಾರ್ ಎನ್ಲಾರ್ಜ್ಮೆಂಟ್ ಆ ಒಂದು ವಿಸ್ತರಣೆಗಾಗಿ ಸಿದ್ಧವಾಗು ಡೋಂಟ್ ಹೆಸಿಟೇಟ್ ನೀನು ಸಂಕೋಚ ಪಡಬೇಡ ಡೋಂಟ್ ಬಿ ಅಫ್ರೈಡ್
ಭಯಪಡಬೇಡ. ಯು ವಿಲ್ ನಾಟ್ ಬಿ ಪುಟ್ ಟು ಶೇಮ್. ನಿನಗೆ ಅವಮಾನ ಆಗುವುದಿಲ್ಲ. ವೈ? ಯಾಕೆ? ಯುವರ್ ಮೇಕರ್ ಈಸ್ ಯುವರ್ ಹಸ್ಬೆಂಡ್. ನಿನ್ನ ಸೃಷ್ಟಿಕರ್ತನೇ ನಿನ್ನ ಪತಿ. ದಿಸ್ ಈಸ್ ದ ವರ್ಡ್ ಫ್ರಮ್ ದ ಹಾರ್ಟ್ ಆಫ್ ಗಾಡ್ ಟು ಯು ಮೈ ಫ್ರೆಂಡ್ ವಾಚಿಂಗ್ ಮೀ. ನನ್ನನ್ನು ವೀಕ್ಷಿಸುವ ನನ್ನ ಪ್ರಿಯರೇ, ಈ ಮಾತೆ ದೇವರ ಹೃದಯದಿಂದ ನಿನಗೆ ಬಂದಿರುವಂತ. ಐ ಆಮ್ ಟಾಕಿಂಗ್ ಟು ಯು, ಎಕ್ಸಾಕ್ಟ್ಲಿ ಯು. You hold the remote control. I'm talking to you. ನಿನ್ನತ್ರನೇ ನಾನು ಮಾತಾಡ್ತಾ ಇರೋದು. ಆ ರಿಮೋಟ್ ಕಂಟ್ರೋಲ್ ಇಟ್ಕೊಂಡಿದೆಯಲ್ಲ, ನಿನ್ನತ್ರನೇ ನಾನು ಮಾತಾಡ್ತಿರೋದು. You asking me, man of God, is are you talking about me? I'm talking exactly about you, my brother, my sister. You, I'm talking about a young man, young girl. I'm talking to you. ದೇವರ ಮನುಷ್ಯನೇ ನನ್ನತ್ರನೇ ನೀನು ಮಾತಾಡ್ತಾ ಇರೋದು ಅಂತ ಹೇಳುವಾಗ, ಹೌದು ಹೌದು, ನಿನ್ನಷ್ಟ್ರನೇ ನಾನು ಮಾತಾಡ್ತಾ ಇರೋದು. ಯವನಸ್ತನೇ ಯವನಸ್ತಳೇ, ನಿನ್ನತ್ರನೇ ನಾನು ಮಾತಾಡ್ತಿರೋದು. Something good is going to happen to you. Yenu olitu ninige sambhavisalikuntu. I repeat, nan helthini, something good is going to happen to you. Olitadudu ninige sambhavisuvantaddu agide. If you believe it, nambidre ninu, raise your hand and say, I receive it. Kayetti nanu swikara maadikoltene ant helu. Hallelujah. 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 I want to pray with you. ನಿಮ್ಮೊಂದಿಗೆ ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಬಿಫೋರ್ ಪ್ರೇಯಿಂಗ್ ಪ್ರಾರ್ಥನೆ ಮಾಡುವ ಮುಂಚೆ, I want to take this opportunity. ಈ ಅವಕಾಶ ನಾನು ತಕೊಂಡು, and on behalf of me, my wife Pastor Vinita Rambabu, my son Angit Rambabu, my daughter Anika Rambabu, ನನ್ನ ಪ್ರಿಯ ತಾಯಿ ಮತ್ತು ನನ್ನ ಪತ್ನಿ ಮತ್ತು ಅದೇ ಸಂದರ್ಭದಲ್ಲಿ ಅಂಕಿತ್ ರಾಮ್ಬಾಬು ಮತ್ತು ಅನಿಕಾ ರಾಮ್ಬಾಬು ಅವರ ಪರವಾಗಿ, ಆನ್ ಬಿಹಾಫ್ ಆಫ್ ಎಂಟೈರ್ ನ್ಯೂ ಕ್ರಿಯೇಷನ್ ಮಿನಿಸ್ಟ್ರೀಸ್, ನ್ಯೂ ಕ್ರಿಯೇಷನ್ ಮಿನಿಸ್ಟ್ರೀಸ್ ಇಡೀ ಅವರ ಪರವಾಗಿ, ಆ್ಯಂಡ್ ಆನ್ ಬಿಹಾಫ್ ಆಫ್ ದ ಹೋಲಿ ಸ್ಪಿರಿಟ್ ಜನರೇಷನ್ ಚರ್ಚ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಆಲ್ ಓವರ್ ಇಂಡಿಯಾ, ಬೆಂಗಳೂರಿನಲ್ಲಿ ಮತ್ತು ಭಾರತಾದ್ಯಂತ ಇರುವಂಥ ಹೋಲಿ ಸ್ಪಿರಿಟ್ ಜನರೇಷನ್ ಸಭೆಯ ಪರವಾಗಿ, ಆನ್ ಬಿಹಾಫ್ ಆಫ್ ಆಲ್ ಆಫ್ ಅಸ್, ನಮ್ಮೆಲ್ಲರ ಪರವಾಗಿ, ಎ ಬಿಗ್ Congratulations to Big J TV. Big J TV avarige ondu dodda nanu harisuvantavanagiddene. Big congratulations to Brother Prashant and his family. Prashant avaru mattu avara kutumbadavarige dodda ondu sambhramavannu. Congratulations to all the partners of Big J TV. Mattu Big J TV ya ಒಂದು ಎಲ್ಲ ಪಾರ್ಟ್ನರ್ ಗಳಿಗಾಗಿ ಅವರನ್ನು ಕೂಡ ಅಭಿನಂದಿಸುತ್ತೇನೆ. ಕಂಗ್ರಾಚುಲೇಷನ್ಸ್ ಇನ್ ಅಡ್ವಾನ್ಸ್ ಫಾರ್ ದ ಸೂನ್ ಕಮಿಂಗ್ ಸ್ಯಾಟಲೈಟ್ ಚಾನೆಲ್ ಆಫ್ ಬಿಗ್ ಜೆ ಟಿವಿ. ಬಿಗ್ ಜೆ ಟಿವಿಯ ಬೇಗ ಬರಲಿಕ್ಕಿರುವಂತಹ ಸ್ಯಾಟಲೈಟ್ ಟಿವಿಗೆ ಮುಂಗಡವಾಗಿ ಅಭಿನಂದನೆ. ಶಾಲ್ ವಿ ಪ್ರೇ, ಪ್ರಾರ್ಥನೆ ಮಾಡೋಣ. ಇಫ್ ಪಾಸಿಬಲ್, ಸಾಧ್ಯವಾದರೆ, ದೋಸ್ ವಾಚಿಂಗ್ ಮೀ ಪುಟ್ ಯರ್ ಹ್ಯಾಂಡ್ಸ್ ಆನ್ ಮೈ ಹ್ಯಾಂಡ್ಸ್ ಆನ್ ದ ಟಿವಿ. ಟಿವಿಯಲ್ಲಿ ಕಾಣುವಂತ ನನ್ನ ಕೈಗಳಲ್ಲಿ ನಿಮ್ಮ ಕೈಗಳನ್ನು ಸ್ಪರ್ಶಿಸಿರಿ. ಆಸ್ ಎ ಪ್ರೇ ನೌ, ನಾನು ಪ್ರಾರ್ಥಿಸುವಾಗ, ರೆಸರೆಕ್ಷನ್ ಪವರ್ ಆಫ್ ಜೀಸಸ್ ವಿಲ್ ಬಿ ರಿಲೀಸ್ಡ್ ಇನ್ ಯುವರ್ ಬಾಡಿ ಇನ್ ಯುವರ್ ಹೋಮ್ಸ್. ನಿನ್ನ ಮನೆಯಲ್ಲಿ ನಿಮ್ಮ ದೇಹದಲ್ಲಿ ಕ್ರಿಸ್ತನ ಪುನರುತ್ಥಾನದ ಶಕ್ತಿ ಬಿಡುಗಡೆಯಾಗುತ್ತೆ. ಸೈನ್ಸ್ ವಂಡರ್ಸ್ ಮಿರಕಲ್ಸ್ ವಿಲ್ ಬಿ ರಿಲೀಸ್ಡ್, ಸೂಚಕ ಕಾರ್ಯಗಳು ಅದ್ಭುತಗಳು ಇವಗೆ ಬಿಡುಗಡೆಯಾಗುತ್ತೆ. ಸೂಪರ್ ನ್ಯಾಚುರಲ್ ಶಿಫ್ಟ್ ವಿಲ್ ಹ್ಯಾಪನ್ ಟು ಯು, ಅಸಾಧಾರಣವಾದ ಚಲನೆ ನಿಮಗೆ ಸಂಭವಿಸುತ್ತದೆ. ಫಾದರ್, ಇನ್ ದ ನೇಮ್ ಆಫ್ ಜೀಸಸ್, ಐ ರಿಲೀಸ್ ದ ವರ್ಡ್ ಯು ಪ್ಲೇಸ್ಡ್ ಇನ್ ಮೈ ಹಾರ್ಟ್. ತಂದೆಯೇ, ಯೇಸು ಕರ್ತನ ಹೆಸರಿನಲ್ಲಿ ನನ್ನ ಹೃದಯದಲ್ಲಿ ಇಟ್ಟಂತ ನಿನ್ನ ವಾಕ್ಯವನ್ನು ಈಗ ನಾನು ಬಿಡುಗಡೆ ಮಾಡುತ್ತೇನೆ. ಐ ನೋ ದಿಸ್ ಪ್ರೊಫೆಟಿಕ್ ವರ್ಡ್ ವಿಲ್ ಶಿಫ್ಟ್ ಎವ್ರಿಥಿಂಗ್ ಇನ್ ದ ಲೈಫ್ ಆಫ್ ದ ಡಿಯರ್ ಒನ್ಸ್ ವಾಚಿಂಗ್ ಮೀ. ನನ್ನನ್ನು ವೀಕ್ಷಿಸುವ ಪ್ರತಿಯೊಬ್ಬ ಪ್ರಿಯರ ಜೀವನದಲ್ಲಿ ಅಸಾಧಾರಣವಾದಂತ ಒಂದು ಚಲನೆ ಸಂಭವಿಸುತ್ತದೆ ಅಂತ ನಂಬುತ್ತೇನೆ. ಐ ಪ್ರೊಫೆಸೈ ಫ್ರೂಟ್ಫುಲ್ನೆಸ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸು ನಾಮದಲ್ಲಿ ನಾನು ಫಲದಾಯಕತ್ವವನ್ನು ಬಿಡುಗಡೆ ಪ್ರವಾದಿಸುತ್ತೇನೆ. ಐ ಬ್ರೇಕ್ ದ ಕರ್ಸ್ ಆಫ್ ಬೇರನ್ನೆಸ್ ಅಂಡ್ ಫ್ರೂಟ್ಲೆಸ್ನೆಸ್ ಇನ್ ಜೀಸಸ್ ನೇಮ್. ಯೇಸು ನಾಮದಲ್ಲಿ ಫಲವಿಲ್ಲದಿರುವಂಥದ್ದು ಮತ್ತು ಭಂಜಿತನವನ್ನು ಶಪಿಸುತ್ತೇನೆ. ಎವ್ರಿ ಸಿಕ್ ಬಾಡಿ ಬಿ ಹೀಲ್ಡ್ ಇನ್ ಜೀಸಸ್ ನೇಮ್. ಯೇಸು ನಾಮದಲ್ಲಿ ಪ್ರತಿ ಅಸ್ವಸ್ಥ ದೇಹ ಸ್ವಸ್ಥವಾಗು. ಡಿಮನ್ ಆಫ್ ಕ್ಯಾನ್ಸರ್ ಕಮ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಕ್ಯಾನ್ಸರ್ ದೆವ್ವವೇ, ಯೇಸು ನಾಮದಲ್ಲಿ ಹೊರಗೆ ಬಾ. ಕ್ಯಾನ್ಸರ್ ಅಫೆಕ್ಟೆಡ್ ಬಾಡಿ ಬಿ ಹೀಲ್ಡ್.
ಕ್ಯಾನ್ಸರ್ ಬಾಧಿತವಾದಂತ ಶರೀರ ಸ್ವಸ್ಥವಾಗು ಹಾರ್ಟ್ ಬಿ ಹೀಲ್ಡ್ ಹೃದಯವೇ ಸ್ವಸ್ಥವಾಗು ಲಂಗ್ಸ್ ಬಿ ಹೀಲ್ಡ್ ಶ್ವಾಸಕೋಶವೇ ಸ್ವಸ್ಥವಾಗು ಕಿಡ್ನೀಸ್ ಬಿ ಹೀಲ್ಡ್ ಕಿಡ್ನಿ ಸ್ವಸ್ಥವಾಗು ಲಿವರ್ ಬಿ ಹೀಲ್ಡ್ ಲಿವರ್ ಸ್ವಸ್ಥವಾಗು ಯೂಟರಸ್ ಬಿ ಹೀಲ್ಡ್ ಗರ್ಭಕೋಶವೇ ಸ್ವಸ್ಥವಾಗು ಸ್ಕಿನ್ ಬಿ ಹೀಲ್ಡ್ ಆ ಚರ್ಮವೇ ಸ್ವಸ್ಥವಾಗು ಡಿವರ್ ಆಫ್ ಆರ್ಥರೈಟಿಸ್ ಕಮ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಆರ್ಥರೈಟಿಸ್ ಕೂಡ ಯೇಸು ನಾಮದಲ್ಲಿ ಹೊರಗೆ ಬಾ ಬೋನ್ಸ್ ಅಂಡ್ ಜಾಯಿಂಟ್ಸ್ ಬಿ ಹೀಲ್ಡ್ ಮತ್ತು ಎಲುಬು ಕೀಲು ಮಜ್ಜೆ ಕೂಡ ಸ್ವಸ್ಥವಾಗಿ ಯೇಸು ನಾಮ ಬ್ಲೈಂಡ್ ಐಸ್ ಓಪನ್ ಕುರುಡ ಕಣ್ಣು ತೆರೆಯಲಿ ಡೆಫ್ ಇಯರ್ ಓಪನ್ ಮತ್ತು ಕಿವಿಡ ಕಿವಿ ತೆರೆಯಲಿ ಥ್ರೋಟ್ ಬಿ ಹೀಲ್ಡ್ ಗಂಟಲು ಸ್ವಸ್ಥವಾಗು Damaged lungs be recreated. ಮತ್ತು ಶ್ವಾಸಕೋಶದಲ್ಲಿ ಅಸ್ವಸ್ಥತೆ ಕೂಡ ಸ್ವಸ್ಥವಾಗಲಿ Every missing organ be recreated. ಕಳೆದು ಹೋದ ಪ್ರತಿ ಅಂಗವು ಅದು ಪುನಃ ಸೃಷ್ಟಿಸಲಾಗಲಿ Every damaged organ become new in Jesus name. ಪ್ರತಿ ಒಂದು ಅಂಗಹೀನತೆ ಆ ನೋವಾದಂತದ್ದು ಕೂಡ ಅದು ಯೇಸು ನಾಮದಲ್ಲಿ ಸ್ವಸ್ಥವಾಗಲಿ I break every power of death in the name of Jesus. ಯೇಸು ನಾಮದಲ್ಲಿ ಪ್ರತಿ ಒಂದು ಸಾಲವನ್ನು ಮುರಿದು ಹಾಕ್ತೇನೆ Father release your prosperity to your people God tandeye ninna janrige ninna abhirudhiyannu release your fruitfulness ninna paladayikavathannu bidugade madu rebuke the spirit of unbelief you spirit of fear come out in Jesus name yesu namadalli avishwasa mattu bayadaatma horage ba Lord bless everyone watching me kartane nannannu vikshisuva pratiyobbarannu aashirvadisu may they be fruitful and increase and forget all the pain of the past gathakala della novu kuda marthu hoguvante paladayikattu kodu and bless big j tv lord kartane big j tv annu aashirvadisu bless brother prashant jatana and his family lord the whole team oh god kartane prashant jatana avaru matta avaru kutumbada avaru tandada avaru annu aashirvadisu thank you for the blessing you made the big j tv ಕೊಟ್ಟಂತ ಆಶೀರ್ವಾದಕ್ಕಾಗಿ ಧನ್ಯವಾದ Let them increase more ಅವರು ಹೆಚ್ಚಾಗಿ ಅಭಿವೃದ್ಧಿ ಆಗಲಿ spread out enlarge lengthen strengthen ಕರ್ತನೆ ಅವರ ಬಲ ಹೊಂದಲಿ ವಿಸ್ತರಿಸಲಿ ಮತ್ತು ಹಬ್ಬಿ ಹರಡಲಿ Let them spread to right and to left oh god ಎಡ ಬಲಕ್ಕೆ ಅವರ ಹಬ್ಬಿ ಹೋಗಲಿ Let them become a satellite channel in the name of Jesus ಯೇಸು ನಾಮದಲ್ಲಿ ಸ್ಯಾಟಲೈಟ್ ಚಾನೆಲ್ ಆಗಲಿ send all the provisions all the partners for prashant I pray lord prashant ಅವರಿಗೆ ಕರ್ತನೆ ಎಲ್ಲ ಸಹಭಾಗಿಗಳು ಮತ್ತು ವ್ಯಕ್ತಿಗಳನ್ನು ದೇನಿಗಳನ್ನು ಕಳಿಸು I bless your people ನಿಮ್ಮ ಜನರನ್ನು ಆಶೀರ್ವದಿಸುತ್ತೇನೆ in jesus name ಯೇಸು ನಾಮದಲ್ಲಿ amen 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 God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. I'm so glad to come to your house and share the word with you. ನಿಮ್ಮ ಮನೆಗೆ ಬಂದು ದೇವರ ವಾಕ್ಯ ಹಂಚಿಕೊಳ್ಳಲಿಕ್ಕೆ ನಾನು ಹರ್ಷಗೊಳ್ಳುತ್ತೇನೆ. Believe the word. ವಾಕ್ಯ ನಂಬ್ರಿ. Step out in faith. ವಿಶ್ವಾಸದ ಹೆಜ್ಜೆ ಇಡ್ರಿ. You will not be ashamed. ನೀವು ಆಶಾಭಂಗವಾಗುವುದಿಲ್ಲ. You will forget all your pain and the shame. ನೋವು ಮತ್ತು ನಾಚಿಕೆಯನ್ನು ನೀವು ಮರೆತು ಹೋಗ್ತೀರಿ. Once again. ಇನ್ನೊಂದು ಸಾರಿ. A wonderful happy anniversary to Big J TV. And brother Prashant Jatana and the whole family Prashant Jatana avaru idi kutumbadavarige mattu big j avarige dodda abhinandanegalu this is evangelist Ram Babu here wishing you all a wonderful fruitful months ahead through faith in Jesus Christ atishayavadanta abhiruddhiyadanta ondu varshavannu kartanu mundina dinagalalli nimige ದಯಪಾಲಿಸ್ರಿ ಯೇಸು ನಾಮದಲ್ಲಿ ಅಂತ ಹಾಶಿಸುವಂತ ಸುವಾರ್ತಿಕರಾದಂತ ರಾಮ್ಬಾಬು ನಾನು ಆಮೆನ್ ಆಮೆನ್ ಕರ್ತನಲ್ಲಿ ಪ್ರೀತಿಯುಳ್ಳವರೇ ವಾಕ್ಯವನ್ನ ಕೇಳಿದ್ದೇವೆ ವಾಕ್ಯಕ್ಕೆ ವಿಧೇಯರಾಗಿ ನಡೆಯಬೇಕಾದಂತ ಮನಸ್ಸನ್ನ ದಾರಿಯನ್ನ ಕೊಡು ಎಂಬುದಾಗಿ ದೇವರಲ್ಲಿ ಬೇಡಿಕೊಳ್ಳುವಂತ ಸಮಯ ನಮ್ಮನ್ನ ವಾಕ್ಯ ಸಂದೇಶದಲ್ಲಿ ಮುನ್ನಡೆಸಿದಂತ ಪಾಸ್ಟರ್ ರಾಮ್ ಬಾಬು ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದೀಗ ಪಾಸ್ಟರ್ ಪೌಲ್ ಪ್ರವೀಣ್ ಅವರನ್ನ ನಾನು ಮುಂದಕ್ಕೆ ಆಹ್ವಾನಿಸ್ತಾ ಇದ್ದೇನೆ ನಮ್ಮನ್ನ ಪ್ರಾರ್ಥನೆಯಲ್ಲಿ ಮುನ್ನಡೆಸಬೇಕು ಎಂಬುದಾಗಿ ಪ್ರಿಯ ದೇವ ಸೇವಕರಲ್ಲಿ ಕೇಳಿಕೊಳ್ತಾ ಇದ್ದೇವೆ ಪ್ರೈಸ್ ದಿ ಲಾರ್ಡ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯುಳ್ಳ ಪರಲೋಕದ ತಂದೆ ಆ ದೇವರೇ ನಿನ್ನ ಪರಿಶುದ್ಧವಾದ ಘನವುಳ್ಳ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತೇವೆ ಕರ್ತನೇ ಬಿಗ್ ಜೆ ಆಚರಿಸ್ತಿರುವಂಥ ಈ 13ನೇ ಆನಿವರ್ಸರಿಯ 2ನೇ ದಿನ ಈ ಕಾರ್ಯಕ್ರಮಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ಕರ್ತನೇ ಸ್ವಾಮಿ 12 ವರ್ಷಗಳ ಹಿಂದೆ ಏನೂ ಇಲ್ಲದಾಗೆ ಪ್ರಾರಂಭವಾಗಿರುವಂಥ ಈ ಬಿಗ್ ಜೆ ಕರ್ತನೇ ಈ ದಿವಸ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಮಾತ್ರವಲ್ಲದೆ ಭಾರತ ದೇಶದ ಕರ್ತನೇ ಅನೇಕ ಭಾಗಗಳಲ್ಲಿ ಕರ್ತನೇ ಪ್ರಸಾರವಾಗ್ತಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ ಮತ್ತು ಈ ಚಾನೆಲ್ ಮೂಲಕ ಸುವಾರ್ತೆಯು ಎಲ್ಲೆಲ್ಲಿ ಪ್ರಚಾರವಾಗ್ತಿದ್ದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ ನಿನ್ನ ವಾಕ್ಯ ಹೇಳ್ತದೆ ಸ್ವಾಮಿ ಈ ಸುವಾರ್ತೆಯು ಎಲ್ಲ ಕಡೆಗಳಲ್ಲಿ ಅಬ್ಬಿಕೊಳ್ಳಬೇಕು ಅಬ್ಬಿಕೊಂಡು ಪ್ರಖ್ಯಾತಿಗೆ ಬರಬೇಕೆಂಬುದಾಗಿ
ಭಕ್ತನೇ ಹೇಳ್ತಾನೆ. ಸ್ವಾಮಿ, ಅದೇ ವಿಧವಾಗಿ ಈ ಬಿಗ್ಜಿಯನ್ನು ನೀನು ಉಪಯೋಗಿಸಿರುವ ವಿಧಾನಕ್ಕಾಗಿ ಸ್ತೋತ್ರ. ಕರ್ತನೇ, ನಮ್ಮ ಪ್ರಿಯ ಸಹೋದರರು, ನಿನ್ನ ದಾಸನಾಗಿರುವಂಥ ಪ್ರಶಾಂತ್ ಚತನವರಿಗಾಗಿ ಸ್ತೋತ್ರ, ಅವರ ಕುಟುಂಬಕ್ಕಾಗಿ ಸ್ತೋತ್ರ. ಅವರ ಹೃದಯದಲ್ಲಿಟ್ಟಿರುವ ಈ ಭಾರವನ್ನು ಕರ್ತನೇ ಸ್ವಾಮಿ ಅವರು ನೆರವೇರಿಸಲಿಕ್ಕೆ ನೀನು ಕೊಟ್ಟಿರುವ ಕೃಪೆಗಾಗಿ ನಾನು ಸ್ತೋತ್ರ ಮಾಡ್ತೇನೆ. ಸ್ವಾಮಿ, ಈ ಬಿಗ್ಜೆ ಕರ್ತನೇ ಸ್ವಾಮಿ ನಡೆಸಲಿಕ್ಕೆ ನೀನು ಕೊಟ್ಟಿರುವ ಒಳ್ಳೆ ಸ್ಟಾಫ್ಗಾಗಿ ಸ್ತೋತ್ರ ಮಾಡ್ತೇನೆ. ಸ್ವಾಮಿ, ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಿರುವ ಮಕ್ಕಳಿಗಾಗಿ ಸ್ತೋತ್ರ, ಆಫೀಸಲ್ಲಿ ಕೆಲಸ ಮಾಡ್ತಿರುವ ಮಕ್ಕಳಿಗಾಗಿ ನಾನು ವಂದನೆಗಳನ್ನು ತಿಳಿಸ್ತೇನೆ. ಇಷ್ಟವರೆಗೂ ಸಹಾಯ ಮಾಡಿದ ದೇವರೇ, ಇನ್ನು ಮುಂದೆಯೂ ಕರ್ತನೇ ಅದ್ಭುತವಾಗಿ ಬಿಗ್ಜೆಯನ್ನು ನಡೆಸುವ ಕರ್ತನು ನೀನಾಗಿದ್ದಕ್ಕಾಗಿ ವಂದನೆ ತಿಳಿಸ್ತೇನೆ. ಅವರಿಗೆ ಬೇಕಾದ ಪ್ರತಿಯೊಂದು ಅಗತ್ಯಗಳನ್ನು ನೀನು ಒದಗಿಸಿ ಕೊಡ್ತಾ ಬಂದಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ಕರ್ತನೇ ಸ್ವಾಮಿ, ಮತ್ತೊಂದು ಸಾತಿ ನಾನು ನಿಮ್ಮನ್ನು ಪ್ರಾರ್ಥಿಸ್ತೇವೆ. ಕರ್ತನೇ, ಇನ್ನು ಅನೇಕ ಜನರು ನಮ್ಮ ಪ್ರಿಯ ಸಹೋದರ ಸಂಗಡ ಕರ್ತನೇ ಕೈ ಜೋಡಿಸಿ ಈ ಒಂದು ಮೀಡಿಯಾನನ್ನು ಮುಂದೆ ತಗೊಂಡು ಹೋಗಲಿಕ್ಕೆ ನೀನು ಕೃಪೆ ಮಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಕೊಟ್ಟಿರುವಂಥ ಈ ಅದ್ಭುತವಾದ ಆನಿವರ್ಸರಿಗಾಗಿ ಸ್ತೋತ್ರ ಮಾಡ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿದ್ದೇನೆ ಪ್ರೀತಿಯುಳ್ಳ ಪರಲೋಕದ ತಂದೆಯೇ, ಆಮೇನ್. ಪ್ರಾರ್ಥನೆಯಲ್ಲಿ ನಮ್ಮನ್ನು ಮುನ್ನಡೆಸಿದಂಥ ಪಾಸ್ಟರ್ ಪೌಲ್ ಪ್ರವೀಣ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ದೇವರ ವಾಕ್ಯ ಹೇಳುವ ಹಾಗೆ ದಮ್ಮಡಿ ಬಡಿಯುತ್ತಾ, ಕುಣಿಯುತ್ತಾ, ನಲಿಯುತ್ತಾ ಆತನನ್ನು ನಾವೆಲ್ಲರೂ ಸ್ತುತಿಸುವವರಾಗಿರೋಣ. ಇದೀಗ ಈ ವಾರ್ಷಿಕೋತ್ಸವದ ವಿಶೇಷ ಸಂಭ್ರಮದಲ್ಲಿ ನಮ್ಮ ಜೊತೆಗೆ ಒಂದು ವಿಶೇಷವಾದಂಥ ಹಾಡು ಮತ್ತು ನೃತ್ಯದ ಜೊತೆಗೆ ಬರ್ತಾ ಇದ್ದಾರೆ ಬೆಥೆಲ್ ಪೆಂತಕೋಸ್ಟಲ್ ಚರ್ಚ್ ಉಡುಪಿ ಈ ಸಭೆಯ ಸದಸ್ಯರು.
ಈ ವಿಶೇಷವಾದಂತಹ ಹಾಡು ನೃತ್ಯದ ಜೊತೆಗೆ ನಮ್ಮ ನಮ್ಮನ್ನು ನಡೆಸಿದಂತ ಬೇತಲ್ ಪೆಂಟಕೋಸ್ತಲ್ ಚರ್ಚ್ನ ಸಭೆಯ ಸದಸ್ಯರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ ಇಂದಿನ ವಾರ್ಷಿಕೋತ್ಸವದ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ನಾವು ನಮ್ಮ ಜೊತೆಗಿದ್ದು ಸಹಕರಿಸಿದವರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚಂದಗಾಣಿಸಿಕೊಟ್ಟವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯ. ಇದೀಗ ಈ ಕೃತಜ್ಞತೆಯ ಮಾತುಗಳಿಗಾಗಿ ನಾನು ಅಲ್ವಿಟಾ ಸಂಜನಾ ಅವರಲ್ಲಿ ಮುಂದಕ್ಕೆ ಬಂದು ವೋಟ್ ಆಫ್ ಥ್ಯಾಂಕ್ಸ್ ಅನ್ನು ಮಾಡುವಂತೆ ಕೇಳಿಕೊಳ್ತಾ ಇದ್ದೇನೆ. ಕರ್ತನಲ್ಲಿ ಪ್ರಿಯರೇ, ಯೆಶಾಯ 12ರಲ್ಲಿ ಬರೆದಿರುವಂತೆ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ, ಜನಾಂಗಗಳಲ್ಲಿ ಆತನ ಕೃತ್ಯವನ್ನು ಪ್ರಸಿದ್ಧಪಡಿಸುತ್ತಾ ಆತನ ನಾಮವು ಉನ್ನತವಾದದ್ದೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಯೆಹೋವನ ನಾಮವನ್ನು ಮನೆ ಮನೆಗಳಿಗೆ ಪ್ರಸಾರ ಪಡಿಸುತ್ತಾ ಬಿಗ್ಜೆ ಟಿವಿಯ 13 ವರ್ಷಗಳ ಕಾಲ ಬಿಗ್ಜೆ ಟಿವಿಯನ್ನು ಆಶೀರ್ವದಿಸಿ ನಡೆಸುತ್ತಿರುವಂಥ ನಮ್ಮ ತಂದೆಯಾದ ದೇವರಿಗೆ ನಾನು ಕೋಟ್ಯಾನುಕೋಟಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವವಳಾಗಿದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ವರ್ಷಿಪ್ ಅನ್ನು ನಡೆಸಿ ಕೊಟ್ಟಂಥ ಸಹೋದರರಾದ ಪ್ರತಾಪ್ ದರ್ಶಿ ಅವರಿಗೂ ಬಿಗ್ಜೆ ಟಿವಿಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ದೇವರ ವಾಕ್ಯದ ಸಂದೇಶವನ್ನು ನೀಡಿರುವಂಥ ಇವಾಂಜಲಿಸ್ಟ್ ರಾಮ್ಬಾಬು ನ್ಯೂ ಕ್ರಿಯೇಷನ್ಸ್ ಮಿನಿಸ್ಟ್ರೀಸ್ ಬ್ಯಾಂಗ್ಳೂರ್ ಇವರಿಗೂ ಬಿಗ್ಜೆ ಟಿವಿಯ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುವವಳಾಗಿದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿದಂತಹ ಪಾಸ್ಟರ್ ಫಿಲಿಪ್ ಮಾರ್ಕ್ ಹಾಗೂ ಪಾಸ್ಟರ್ ಪಾಲ್ ಪ್ರವೀಣ್ ಇವರಿಗೂ ಕೃತಜ್ಞತೆಗಳು. ಸ್ಪೆಷಲ್ ಸಾಂಗ್ ಅನ್ನು ಹಾಡಿದಂಥ ಸಹೋದರಿ ರೋಶ್ನಿ ಸೋನ್ಸ್ ಹಾಗೂ ಸಹೋದರಿ ನಿಖಿತಾ ಲಸ್ರಾದೋ ಇವರಿಗೂ ತುಂಬು ಹೃದಯದ ಅಭಿನಂದನೆಗಳು. ಅದೇ ರೀತಿಯಲ್ಲಿ ವಿಶೇಷ ನೃತ್ಯದ ಮೂಲಕ ನಮ್ಮನ್ನು ಮನೋರಂಜಿಸಿದಂತಹ ಬೆಥೇಲ್ ಪೆಂತಕೋಸ್ಟಲ್ ಚರ್ಚ್ ಉಡುಪಿ ಇದರ ಸದಸ್ಯರಿಗೂ ಬಿಗ್ಜೆ ಟಿವಿಯ ಪರವಾಗಿ ವಂದನೆಗಳು. ಇಂದಿನ ಕಾರ್ಯಕ್ರಮವನ್ನು ಉತ್ತಮವಾದ ರೀತಿಯಲ್ಲಿ ನಿರ್ವಹಿಸಿಕೊಟ್ಟಂತಹ ಮಿಸ್ಟರ್ ಸುಚಿತ್ ಕೋಟ್ಯಾನ್ ಅವರಿಗೂ ಧನ್ಯವಾದಗಳು. 13 ವರ್ಷಗಳ ಸುದೀರ್ಘ ಕಾಲದ ಈ ಪಯಣದಲ್ಲಿ ನಮ್ಮೊಂದಿಗಿದ್ದು ನಮ್ಮನ್ನು ಪ್ರೋತ್ಸಾಹಿಸಿ ನಮಗೋಸ್ಕರ ಪ್ರಾರ್ಥನೆಯನ್ನು ಸಲ್ಲಿಸಿದಂಥ ಪ್ರತಿಯೊಬ್ಬ ವೀಕ್ಷಕರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನಾನು ಧನ್ಯವಾದ ಸಮರ್ಪಣೆಯನ್ನು ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು. ಕೃತಜ್ಞತೆಯ ಮಾತುಗಳನ್ನಾಡಿ ಎಲ್ಲರಿಗೂ ಥ್ಯಾಂಕ್ಸ್ ಅನ್ನು ಹೇಳಿದಂತ ಅಲ್ವಿಟಾ ಸಂಜನಾ, ನಿಮಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ದೇವಜನರೇ, ನಮ್ಮ ಜೊತೆಗಿದ್ದು 2ನೇ ದಿನದ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ನಾಳಿನ ದಿನ ಮತ್ತೊಂದು ದಿನದ ವಿಶೇಷ ಕಾರ್ಯಕ್ರಮ ಈ ವಾಹಿನಿಯಲ್ಲಿ ಬರಲಿಕ್ಕಿದೆ. ನಾಳಿನ ದಿನ ಕೂಡ ನೀವು ಈ ಕಾರ್ಯಕ್ರಮವನ್ನು ನೋಡಿ ದೇವರಿಗೆ ಮಹಿಮೆ ಸಲ್ಲಿಸುವಂತೆ ನಿಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇಂದಿನ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಥ್ಯಾಂಕ್ ಯು. ಇಂದು ಅಭಿಷಿಕ್ತ ದೇವರ ಸೇವಕರಾದಂತಹ ಪಾಸ್ಟರ್ ರಾಮಬಾಬು ಸಮೇತನು ದೇವರ ರಾಮನ ಆಲೋಚನೆಯ ಪ್ರಭಾತದ ರಾಮನ ಮಾತುಗಳನ್ನು ಹೇಳಿದ್ರು. ದೇವರ ಒಳ್ಳೆತನದಲ್ಲಿ ನಮ್ಮ ಆನಂದಿಸಬೇಕು. ಯಾವ ಪರಿಸ್ಥಿತಿಯನ್ನು ಸಹ ನಾವು ನೋಡಲು ಹೋಗಬಾರದು. ಪ್ರಿಯರೇ, ಈ ರಾತ್ರಿ ವೇಳೆಯಲ್ಲಿ ನಾವು ನಿಮ್ಮ ಮುಂದೆ ಬಂದಿರುವಂಥದ್ದು ಬಿಗ್ಜೆ ಟಿವಿಯ ದರ್ಶನವನ್ನು ಹಂಚಿಕೊಳ್ಳುವುದಕ್ಕಾಗಿ. ಕಳೆದ 2020ರಲ್ಲಿ ಬಿಗ್ಜೆ ಟಿವಿ ಇದೇ ರೀತಿಯಾಗಿ ವಾರ್ಷಿಕೋತ್ಸವದ ಕೂಟದಲ್ಲಿ ಸೇವಕರಾದಂಥ ಪ್ರಶಾಂತ್ ಜತನ್ರವರು ಅವರು ಒಂದು ಬಾರಿ ದುಬಾಯಿನ ಟ್ರಿಪ್ನಲ್ಲಿ ಮಿಷನ್ ಟ್ರಿಪ್ಪಿಗೆ ಹೋದಾಗ ಆ ವಿಮಾನ ನಿಲ್ದಾಣದಲ್ಲಿ ಅವರು ಇಳಿದಾಗ 2020 ಎಕ್ಸ್ಪೋ ಇಡೀ ಜಗತ್ತಿನಾದ್ಯಂತ ಎಲ್ಲ ಬಿಸ್ನೆಸ್ ಮ್ಯಾನ್ಗಳನ್ನು ಕರೆಸಿ ಅಲ್ಲಿಯ ಆ ಅರಸ ಮಾಡಬೇಕಾಗಿದ್ದಂಥ ಆ ಯೋಜನೆಯ ಯಾಡ್ಗಳನ್ನಲ್ಲಿ ಹಾಕಿದ್ರು. ಇದನ್ನು ಇವರು ಗಮನಿಸುತ್ತಿದ್ದಾಗ ಲೋಕಕ್ಕಾಗಿ ಇವರು ಇಷ್ಟೆಲ್ಲ ಮಾಡ್ತಾರಲ್ಲ, ದೇವರಿಗಾಗಿ ನಾವು ಏನಾದರೂ ಮಾಡಬೇಕೆಂಬುದಾಗಿ ಅವರು ಅಲ್ಲಿ ಯೋಚಿಸುತ್ತಿರುವಾಗ ಅವರೊಳಗೊಂದು ವಾಕ್ಯದ ಆಲೋಚನೆ ಬಂತು.
ಮನೆ ಮನೆಗಳಿಗೂ ಕರ್ತನ ವಾಕ್ಯಗಳನ್ನು ಹೊತ್ತುಕೊಂಡು ಹೋಗಬೇಕು ಅಂದು ಅವರು ತೀರ್ಮಾನಿಸಿದರು. ಶೀಘ್ರದಲ್ಲಿ ನಮ್ಮ ಕನ್ನಡದಲ್ಲಿ ಒಂದು ಸ್ಯಾಟಲೈಟ್ ಚಾನಲ್ ಆಗಬೇಕು ಎಂಬುದಾಗಿ. ಪ್ರಿಯರೇ, ಕನ್ನಡ ನಾಡು, ನಾನು ಅನೇಕ ಬಾರಿ ಹೇಳ್ತೇನೆ, ದಕ್ಷಿಣ ಭಾರತದಲ್ಲಿ ಆತ್ಮಿಕ ಕಾರ್ಯದಲ್ಲಿ ಬಹಳ ಹಿಂದುಳಿದಿರುವಂಥ ಒಂದು ನಾಡು. ದಕ್ಷಿಣ ಭಾರತದಲ್ಲಿ ನೀವು ನೋಡ್ರಿ, ತಮಿಳ್ನಾಡನ್ನು ನೋಡ್ರಿ, ಆಂಧ್ರ ಪ್ರದೇಶವನ್ನು ನೋಡ್ರಿ, ಕೇರಳವನ್ನು ನೋಡ್ರಿ, ಕರ್ತನ ಸ್ವಾರ್ಥ ಪ್ರಬಲಗೊಳ್ತಾ ಇದೆ. ಆಂಧ್ರ ಪ್ರದೇಶ, ತಮಿಳ್ನಾಡಿನಲ್ಲಿ ಬಲವಾದವು ಜೀವನ ನಡೆಯುತ್ತಾ ಇದೆ. ಕನ್ನಡದ ಜನರ ಸಮಯವಿದು. ಕನ್ನಡದಲ್ಲಿ ಒಂದು ಸಹ ಸ್ಯಾಟಲೈಟ್ ಸ್ವಾರ್ಥ ಚಾನೆಲ್ಗಳಿಲ್ಲ. ಒಂದು ಸುವಾರ್ಥ ಸ್ಯಾಟಲೈಟ್ ಚಾನಲ್ ಅದು ಆರಂಭವಾಯಿತು. ಆದರೆ ಕನ್ನಡದ ಜನರು ಬೆಂಬಲವನ್ನು ಕೊಡದರ ನಿಮಿತ್ತ ಆ ಸುವಾರ್ಥ ಚಾನಲ್ ಅದು ಮುಂದುವರಿಯಲಿಲ್ಲ. ಅದಾದ ನಂತರ ಯಾವ ಆತ್ಮಿಕ ನಾಯಕರು, ಈ ರೀತಿ ಸುವಾರ್ಥ ಮಾಧ್ಯಮಗಳನ್ನು ನಡೆಸುವವರು ಕನ್ನಡದಲ್ಲಿ ಸ್ಯಾಟಲೈಟನ್ನು ಮಾಡಲು ಕಷ್ಟ ಎಂಬುದಾಗಿ ಅವರು ಚಿಂತನೆಗೆ ಬಂದರು. ಆದರೆ ಸೇವಕರಾದ ಪ್ರಶಾಂತ್ ಜತನ್ರವರು ಈ ಸಂದರ್ಭದಲ್ಲಿ ಅವರು ದೃಢವಾಗಿ ನಿಂತಿದ್ದಾರೆ. ಈ ಸ್ಯಾಟಲೈಟ್ ಚಾನಲ್ ಆಗಿ ಬಿಗ್ ಜೆ ಟಿವಿ ಮಾರ್ಪಡಬೇಕಾದರೆ ಸುಮಾರು 7 ಕೋಟಿಯಷ್ಟು ಅದಕ್ಕೆ ಖರ್ಚು ವೆಚ್ಚಗಳಿದೆ. ಕಳೆದ 2020 ಕೂಟದಲ್ಲಿ ಅವರು ನೇರವಾಗಿ ನಿಮ್ಮೆಲ್ಲರ ಮುಂದೆ ಹೇಳಿದರು, ಬಿಗ್ ಜೆ ಟಿವಿ ಸ್ಯಾಟಲೈಟ್ ಚಾನಲ್ ಆಗ್ತದೆ. ಅಂದಿನಿಂದ ಇಂದಿನವರೆಗೂ ಅವರು ನಂಬಿಕೆಯಿಂದ ಓಡ್ತಿದ್ದಾರೆ. ಅದಾದ ನಂತರ ಬಹಳ ದೊಡ್ಡ ಸವಾಲು ಅವರ ಮುಂದೆ ಬಂತು. ಇನ್ನೇನು, ಅವರು ನಂಬಿಕೆಯಿಂದ 20ರಲ್ಲೇ ಸ್ಯಾಟಲೈಟ್ ಚಾನಲ್ ಮಾಡ್ತೇನೆಂಬ ತೀರ್ಮಾನದಲ್ಲಿ ಹೆಜ್ಜೆಯಿಟ್ಟು ಬಹಳ ವೇಗವಾಗಿ ಓಟವನ್ನು ಓಡಲು ಆರಂಭಿಸಿದರು. ತಕ್ಷಣ ಕೋವಿಡ್ ಬಂತು. ನೀವು ಅನೇಕರು ಈ ದರ್ಶನದೊಂದಿಗೆ ಕೈ ಜೋಡಿಸಿದ್ರಿ. ಆದರೆ ಮುಂದುವರಿಯಲು ಬಂದಂಥ ಸವಾಲುಗಳ ನಿಮಿತ್ತ ಆದರೂ ಬಿಗ್ ಜೆ ಟಿವಿ ತನ್ನ ದರ್ಶನದಲ್ಲಿ ದೃಢವಾಗಿದೆ. ಈ ದರ್ಶನವನ್ನು ತಿರುಗಿ ನಿಮ್ಮ ನಡುವೆ ಹಂಚಿಕೊಳ್ಳುವುದಕ್ಕಾಗಿ ನಮ್ಮ ನಡುವೆ ಸೇವಕರುಗಳಿದ್ದಾರೆ. ಪ್ರಿಯರೇ, ನಾವು ನಂಬ್ತಾ ಇದ್ದೀವಿ, ಶೀಘ್ರದಲ್ಲಿ ಕರ್ತನು ದೊಡ್ಡ ಕಾರ್ಯ ಮಾಡ್ತಿದ್ದಾನೆ. ಸೇವಕರಾದಂಥ ರಾಮ್ಬಾಬು ಅವರು ಹೇಳಿದರು, ಕರ್ತನು ಮಾಡಲಿಕ್ಕಿರುವ ಕಾರ್ಯವನ್ನು ನಂಬಿ ಇಂದು ಕರ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವವರು ನಾವು. ನಾವು ನಿರೀಕ್ಷೆಯುಳ್ಳವರು. ಹಿಂದೆ ಕರ್ತನನ್ನು ಮಹಿಮೆ ಪಡಿಸ್ತಾ ಇದ್ದೇವೆ, ಮುಂದೆ ಕರ್ತನು ಇನ್ನೂ ದೊಡ್ಡ ಕಾರ್ಯವನ್ನು ಮಾಡ್ತೇನೆ ಎಂಬುದಾಗಿ. ಪ್ರಿಯರೇ, ಈ ದಿನಮಾನಗಳಲ್ಲಿ ಈ ಸುವಾರ್ಥ ಮಾಧ್ಯಮ ಇನ್ನೂ ಉನ್ನತಕ್ಕೆ ಹೋಗುವ ದಿನಮಾನ. ಈ 13ನೇ ವರ್ಷದ ಈ ಸುಸಂದರ್ಭದಲ್ಲಿ ನಾವುಗಳು ತಿರುಗಿ ಈ ಸೇವೆ ಮಾಡುತ್ತಿರುವ, ಈ ಸುವಾರ್ಥ ಮಾಧ್ಯಮ ಮಾಡುತ್ತಿರುವ ಸೇವೆಗಳನ್ನು ನಿಮ್ಮ ನಡುವೆ ಹಂಚಿಕೊಳ್ಳುವುದಕ್ಕಾಗಿ, ಮುಂದೆ ಮಾಡಲಿಕ್ಕಿರುವ ಕಾರ್ಯಗಳನ್ನು ನಾವು ಹೇಗೆ ಮಾಡಬಹುದು ಎಂಬುದಾಗಿ ನಿಮ್ಮ ಸಲಹೆಗಳನ್ನು, ನಿಮ್ಮ ಪ್ರಾರ್ಥನೆಗಳನ್ನು ಕೇಳಿಕೊಳ್ಳುವುದಕ್ಕಾಗಿ ಈ ರಾತ್ರಿ ವೇಳೆಯಲ್ಲಿ ನಮ್ಮ ಆ್ಯನಿವರ್ಸರಿಯ ಸಂದರ್ಭದಲ್ಲಿ ನಿಮ್ಮೊಂದಿಗೆ ನೇರವಾಗಿ ಬಂದಿದ್ದೇವೆ. ನಮ್ಮೊಂದಿಗೆ ಈಗಾಗಲೇ ನಿರ್ದೇಶಕರಾದಂಥ ಸೇವಕರಾದ ಪ್ರಶಾಂತ್ ಜತನ್ರವರಿದ್ದಾರೆ. ಪಾಸ್ಟರ್ ಸ್ಟೀಫನ್ ಜಮಖಂಡಿಯವರು ಸಹ ನಮ್ಮನ್ನು ಕೂಡಿಕೊಳ್ತಾರೆ. ವಾರ್ಡ್ ಆಫ್ ವಿಕ್ಟ್ರಿಯ ದೇವರ ಸೇವಕರಾದಂಥ ಪಾಸ್ಟರ್ ರೋಷನ್ ಲೋಬರು ಸಹ ನಮ್ಮೊಂದಿಗೆ ಕೂಡಿಕೊಳ್ತಾರೆ. ಇಂದು ಬಿಗ್ ಜೆ ಟಿವಿ ಮಾಡಲಿಕ್ಕಿರುವ ಸೇವೆಯ ಅಗತ್ಯತೆ, ಮುಂದೆ ನಾವೆಲ್ಲರೂ ಸೇರಿಕೊಂಡು ಹೇಗೆ ಈ ಸುವಾರ್ಥ ಮಾಧ್ಯಮವನ್ನು ಬೆಳೆಸಬಹುದು, ಈ ಸುವಾರ್ಥ ಮಾಧ್ಯಮಕ್ಕೆ ಏನೆಲ್ಲ ಅವಶ್ಯಕತೆ ಇದೆ, ಎಲ್ಲ ಅಂಶಗಳನ್ನು ಹಂಚಿಕೊಳ್ಳಲಿದ್ದಾರೆ. ಪ್ರಿಯರೇ, ಮುಂದಿನ ಸಮಯದಲ್ಲಿ ನೀವೆಲ್ಲರೂ ಹೀಗೆ ನಮ್ಮನ್ನು ವೀಕ್ಷಿಸುತ್ತಾ ಇರ್ರಿ. ಬಿಗ್ ಜೆ ಟಿವಿ ಈಗಾಗಲೇ ಸ್ಯಾಟಲೈಟ್ ಮಿಷನನ್ನು ಅದು ಕೈಗೆತ್ತಿಕೊಂಡು 2020ರಲ್ಲಿ ಕೈಗೆತ್ತಿಕೊಂಡು ಅದು ಮುಂದೆ ಹೋಗ್ತಾ ಇದೆ. ಅನೇಕ ಸ್ಯಾಟಲೈಟ್ ಪೌಂಡರ್ ಪಾರ್ಟ್ನರ್ಗಳು ಸಹ ನೀವು ವೀಕ್ಷಿಸ್ತಿರಬಹುದು. ನೀವು ಸ್ಯಾಟಲೈಟ್ ಪೌಂಡರ್ ಪಾರ್ಟ್ನರ್ಗಳಾಗಿದ್ದೀರಿ. ನೀವೆಲ್ಲರೂ ನಂಬಿಕೆಯೊಂದಿಗೆ ಕೈ ಜೋಡಿಸಿದ್ದೀರಿ. ನೀವು ಆರ್ಥಿಕ ಸಹಾಯವನ್ನು ಮಾಡಿದ್ದು ಮಾತ್ರವಲ್ಲ, ಪ್ರತಿನಿತ್ಯ ಪ್ರಾರ್ಥಿಸಿರಿ. ಯಾಕಂದರೆ ಇನ್ನೂ ಸಾಕಷ್ಟು ದೊಡ್ಡ ಕಾರ್ಯಗಳು ಆಗಬೇಕಾಗಿದೆ. ಹಾಗೆ ಮುಂದಿನ ದಿವಸ ನಮಗೆ ಸಾಕಷ್ಟು ಪಾರ್ಟ್ನರ್ಗಳು ಬೇಕಾಗಿದ್ದಾರೆ. ಮುಂದಿನ ಸಮಯದಲ್ಲಿ ಸೇವಕರಾದ ಪ್ರಶಾಂತ್ ಜತನ್ರವರು ಅವರಿಗೆ ಸ್ಪಷ್ಟವಾಗಿ ಇವೆಲ್ಲ ಅಂಶಗಳು ಗೊತ್ತು. ನಾನು ಏನು ಹೇಳಿದ್ದೆ ಅದರ ಸ್ಪಷ್ಟವಾದ ಚಿತ್ರಣ ಅವರ ಕೈಯಲ್ಲಿದೆ. ಅವರು ಅವರ ಹೃದಯದ ಆಳದಿಂದ ಮುಂದೆ ನಡೆಯಲಿಕ್ಕಿರುವ ಸೇವೆ ಕಾರ್ಯ, ಏನೆಲ್ಲ ಬಿಗ್ ಜೆ ಟಿವಿಯ ಸೇವೆಗೆ ಅಗತ್ಯತೆ ಇದೆಯೋ ಇದೆಲ್ಲವನ್ನು ನಿಮ್ಮ ನಡುವೆ ಹಂಚಿಕೊಳ್ತಾರೆ. ಶೀಘ್ರದಲ್ಲೇ ಪಾಸ್ಟರ್ ಸ್ಟೀಫನ್ ಜಮಖಂಡಿಯವರು ಸಹ ನಮ್ಮನ್ನು ಕೂಡ್ಕೊಳ್ತಾರೆ. ಪಾಸ್ಟರ್ ರೋಷನ್ ಲೋಬರು ಸಹ ನಿಮ್ಮೊಂದಿಗೆ ಕೂಡ್ಕೊಳ್ತಾರೆ. ಎಲ್ಲ ಸೇವಕರುಗಳು ಸೇವೆಯ ಅಗತ್ಯತೆ, ನಾವೆಲ್ಲರೂ ಸೇರಿಕೊಂಡು ಸೇವೆಯಲ್ಲಿ ಏನು ಮಾಡ್ಬೋದು ಎಂಬುದಾಗಿ ಹಂಚಿಕೊಳ್ತಾರೆ. ಈ ವೇಳೆಯಲ್ಲಿ ಸೇವಕರಾದ ಪ್ರಶಾಂತ್ ಜತನ್ರವರು ನಿಮ್ಮ ಸಂಗಡ ಈ ದರ್ಶನದ ಕುರಿತು ಅಂಶಗಳನ್ನು, ಕೆಲವು ಅಂಶಗಳನ್ನು ಹಂಚಿಕೊಳ್ತಾರೆ. ಥ್ಯಾಂಕ್ ಯು ಪಾಸ್ಟರ್ ಮಂಜು. ಈಗಾಗಲೇ ನಾವು ದೇವರ ವಾಕ್ಯದಲ್ಲಿ ಕೇಳಿದ್ದೇವೆ, ಆನಂದ ಸೊರೆತ್ತಿ ಕೂಗು ಎಂಬುದಾಗಿ. ಈ ಒಂದು ಸಮಯ, ಒಂದು ವೇಳೆ ಕೆಲವರಿಗೆ ಈ ಒಂದು ಕೊರೋನಾ ಸಮಯದಲ್ಲಿ ಆನಂದ ಧ್ವನಿ ಎತ್ತಿ ಕೂಗಲಿಕ್ಕೆ ಕೆಲವರಿಗೆ ಆಗಲಿಕ್ಕಿಲ್ಲ. ಕೆಲವರು ನೆನೆಸ್ತಾರೆ, ನನಗೆ ಇದು ಕಷ್ಟ ಎನ್ನುವಂಥ ವೇಳೆಯಲ್ಲಿ, ಪ್ರೀತಿಯ ದೇವಜನರೇ, ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. ಎಲ್ಲ ಸಮಯದಲ್ಲಿ ಕೂಡ ಸಹಾಯ ಮಾಡುವಂಥ ದೇವರು ಆತನಾಗಿದ್ದಾನೆ. ನಾವು ದೇವರ ಸೇವಕರಾದ ಪಾಸ್ಟರ್ ರಾಮ್ಬಾಬು ಅವರ ಮುಖಾಂತರ ನಾವು ದೇವರ ವಾಕ್ಯದಿಂದ ಅನೇಕ ಒಳ್ಳೆಯ ಮಾತುಗಳು ಕೇಳಿದ್ದೇವೆ. ನಾವು ಎನ್ಕರೇಜ್ ಇದ್ದೇವೆ. ಪ್ರೊಫೆಟಿಕ್ ಆಗಿ ಅವರು ಮಾತಾಡಿದರು.
ಅಷ್ಟು ಮಾತ್ರವಲ್ಲ ಅನೇಕ ದೇವ ಸೇವಕರು ನಮ್ಮನ್ನು ದೇವರ ಆರಾಧನೆ ನಡೆಸಿದ್ದಾರೆ ಬೇರೆ ಬೇರೆ ಸಭೆಗಳು ಈ ಒಂದು 13 ಆನಿವರ್ಸರಿಯಲ್ಲಿ ಅವರೆಲ್ಲರೂ ಕೂಡ ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ ಪ್ರೀತಿಯ ದೇವ ಜನರೇ ನಾವು ಬೆಳಿಗ್ಗೆ ನಿನ್ನೆ ಕೂಡ ಮಾತಾಡ್ತಿದ್ವಿ ಟೈಮ್ ಈಸ್ ಶಾರ್ಟ್ ನಿನ್ನೆ ಪ್ರಭಾಕರಯ್ಯ ಮಾತಾಡ್ತಿದ್ರು ಟೈಮ್ ಈಸ್ ಶಾರ್ಟ್ ಸಮಯ ಕೊಂಚ ಇದೆ ಎಂಬುದಾಗಿ ನಮಗೆ ಕೊಡಲ್ಪಟ್ಟಂಥ ಈ ಒಂದು ಸಮಯದಲ್ಲಿ ನಾವು ಯಾವ ರೀತಿ ದೇವರ ಕಾರ್ಯಗಳನ್ನು ಮಾಡಬಹುದು ಇವತ್ತು ನಾವು ಇವತ್ತು ಒಂದೊಂದು ಇರುವಂಥ ಸ್ಥಳಗಳಲ್ಲಿ ಇವತ್ತು ದೇವರೇ ನಾನು ಏನು ಮಾಡಬಹುದು ನಿನಗೋಸ್ಕರ ಯಾಕಂದರೆ ಸಾರ್ವತ್ರಿಕವಾದ ಒಂದು ಕರೆ ಎಲ್ಲರಿಗೂ ಕೂಡ ಕೊಡಲ್ಪಟ್ಟದೊಂದು ಕರೆ ಅಂತೇಳಿದರೆ ಹೋಗಿರಿ ಸುವಾರ್ತೆಯನ್ನು ಸಾರಿ ಅಷ್ಟು ಮಾತ್ರವಲ್ಲ ಯೇಸುಸ್ವಾಮಿ ಹತ್ರ ಶಿಷ್ಯರು ಕೇಳುವಂಥ ಒಂದು ಮಾತು ಶಿಷ್ಯರು ಪ್ರೈವೇಟಾಗಿ ಅಲ್ಲಿ ತುಂಬ ಜನ ಇರುವುದಿಲ್ಲ ಅಲ್ಲಿ ಪ್ರೈವೇಟ್ಲಿ ಪರ್ಸನಲ್ಲಾಗಿ ಕೇಳುವಂಥ ಒಂದು ಮಾತು ಸ್ವಾಮಿ ಯಾವಾಗ ಅಂತ್ಯ ಬರ್ತದೆ ಎಂಬುದಾಗಿ ಶಿಷ್ಯರು ಕೇಳುವಾಗ ಯೇಸುಸ್ವಾಮಿ ಎಲ್ಲವೂ ಹೇಳಿ ಕೊನೆಗೆ ಹೇಳುವಂಥ ಒಂದು ಮಾತೇನೆಂದರೆ ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು ಆಗ ಅಂತ್ಯವು ಬರುವುದು ಈ ಒಂದು ಮಾತು ಆ ದಿನಮಾನಗಳಲ್ಲಿ ಒಂದು ವೇಳೆ ನಾವು ಯೋಚನೆ ಮಾಡುವುದಾದರೆ ಯೇಸುಸ್ವಾಮಿ ಹೇಳಿದ್ದು ಕೇವಲ 12 ಮಂದಿ ಶಿಷ್ಯರಿಗೆ ಈ 12 ಜನ ಶಿಷ್ಯರಿರುವಾಗ ಸ್ವಾಮಿ ಹೇಳಿದ್ದೇನೆಂದರೆ ಎಲ್ಲ ಜನಾಂಗಗಳಿಗೆ ಆವತ್ತು ಇಸ್ರಾಯೇಲ್ ದೇಶದಲ್ಲಿ ಹೇಳಿದ ಈ ಮಾತು ಎಲ್ಲ ಜನಾಂಗ ಅಂತೇಳಿದರೆ ಭಾರತ ದೇಶ ಇರ್ಬೋದು ಚೈನಾ ಇರ್ಬೋದು ಇನ್ನೊಂದು ದೇಶ ಇರ್ಬೋದು ರಷ್ಯಾ ಎಲ್ಲ ಇಡೀ ಜಗತ್ತಿಗೆ ಸುವಾರ್ತೆ ಹೋಗಬೇಕೆಂಬುದಾಗಿ ಆ ದಿನದಲ್ಲಿ 12 ಜನ ಶಿಷ್ಯರಿಗೆ ಸ್ವಾಮಿ ಹೇಳುವಂಥ ಮಾತು ಹಾಗಾದರೆ ಮತ್ತೆ ಮುಂದಕ್ಕೆ ಸ್ವಾಮಿ ಹೇಳಿದ ಈ ಮಾತು ಯಾರಿಗೆ ಅಂತೇಳಿದರೆ ಅದು ಶಿಷ್ಯರಿಂದ ಮುಂದುವರೆದು ಬರೋದು ಯಾರಿಗೆ ಅಂತೇಳಿದರೆ ಯಾರ್ಯಾರು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದ್ದಾರೋ ಆತನನ್ನು ಫಾಲೋ ಮಾಡ್ತೀರಾ ಇವರಿಗೆಲ್ಲರಿಗೂ ಕೂಡ ಈ ಒಂದು ಆಜ್ಞೆ ಮಹಾ ಆಜ್ಞೆ ಅಂತೇಳಿ ನಾವು ಹೇಳ್ತೇವೆ ಇದು ಮಹಾ ಆಜ್ಞೆ ಅಂತೇಳಿ ಈ ಮಹಾ ಆಜ್ಞೆ ಎಲ್ಲರಿಗೂ ಕೂಡ ಅದು ಲಘು ಆಗ್ತದೆ ಸೊ ಹಾಗಾಗಿ ಈ ಆಜ್ಞೆಗಳನ್ನು ಪಡ್ಕೊಂಡ ನಾನು ಮತ್ತು ನೀವು ಈ ದಿನಮಾನಗಳಿಗೆ ಟೈಮಿಂಗ್ ಶಾರ್ಟ್ ಎಂಬುದಾಗಿ ಹೇಳ್ತೇವೆ ಸಮಯ ಕೊಂಚ ಇದೆ ನಾವು ಯಾವ ರೀತಿ ಜನರಿಗೆ ಈ ಸುವಾರ್ತೆಯನ್ನು ತಲುಪಿಸಬಹುದು ಈಗಾಗಲೇ ದೇವರ ಸೇವಕರು ಹೇಳಿದರು 2020 ನಾನು ಒಂದು 3 ವರ್ಷದ ಹಿಂದೆ ದುಬೈ ಪಟ್ಟಣಕ್ಕೆ ಹೋಗುವಾಗ ಅಲ್ಲಿ ಬರೆಯಲ್ಪಟ್ಟಂಥ ಒಂದು ಮಾತಿದು ಅಲ್ಲಿ ಫ್ಲೈಟಲ್ಲಿ ಇಳಿಯುವ ಕೂಡ ಇಡೀ ರೋಡಲ್ಲಿ ಬರೆದಿದ್ದಾರೆ ಎಕ್ಸ್ಪೋ 2020 ನನಗೆ ಭಾಳ ಆಶ್ಚರ್ಯ ಆಯಿತು ಏನಿದು ಕೇಳಿದೆ ಅವ್ರು ಹೇಳಿದರು ಈ ರಾಜನಿಗೆ ಈ ದುಬೈ ಪಟ್ಟಣದ ರಾಜನಿಗೆ ಒಂದು ಕನಸಿದೆ ಈ ದೇಶವನ್ನು ತುಂಬ ಸುಂದರವಾಗಿ ಮಾಡಬೇಕು ಅದಕ್ಕೋಸ್ಕರ ಇಡೀ ಲೋಕದ ಜನರನ್ನು ಈ ದೇಶವನ್ನು ಬಿಲ್ಡ್ ಮಾಡಲಿಕ್ಕೋಸ್ಕರ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಅನೇಕರು ನನಗೆ ಗೊತ್ತಿದ್ದು ನಮ್ಮ ದೇಶದ ಅನೇಕರು ಕೂಡ ಅದಕ್ಕೆ ಭಾಗಿಯಾಗಿದ್ದರು ದೇಶ ಯಾಕೆ ನಮ್ಮ ಊರಿನವರು ಕೂಡ ಅನೇಕರು ಎಕ್ಸ್ಪೋ 2020 ಅವರು ಭಾಗಿಯಾಗಿದ್ದರು ಅಲ್ಲಿ ಇನ್ವೆಸ್ಟ್ ಮಾಡಿದರು ನಮಗೆ ಗೊತ್ತಿಲ್ಲ ಎಷ್ಟು ರಿಟರ್ನ್ಸ್ ಬಂತೆ ಅಂತೇಳಿ ಯಾಕಂದರೆ ಈ ಕೊರೋನಾದಿಂದಾಗಿ ತುಂಬ ಸಮಸ್ಯೆ ಕೂಡ ಆಗಿರಬಹುದು ಆದರೆ ಪ್ರಿಯರೇ ನನಗೆ ಆವತ್ತೊಂದು ಒಂದು ಹೃದಯಕ್ಕೆ ಬಂದ ವಿಚಾರ ಅಂದರೆ ಈ ಲೋಕದ ರಾಜನಿಗೆ ಇಂಥ ಒಂದು ಆಲೋಚನೆ ಇರುವುದಾದರೆ ದೇವ ಮಕ್ಕಳಿಗೆ ನಮಗೆ ಕೂಡ ಒಂದು ಆಲೋಚನೆ ಬೇಕಲ್ಲ ಅಂತೇಳಿ ಈ 2020 ಹುಡುಕುವಾಗ ನನಗೆ ಸಿಕ್ಕಿದ ವಾಕ್ಯ ಅಪೋಸ್ತಲ ಕೃತ್ಯ 20:20 ಅಲ್ಲಿ ಹೇಳುವಂಥದ್ದು ಪೌಲನು ಹೇಳ್ತಾನೆ ನಾನು ಮನೆ ಮನೆಯಲ್ಲಿ ಬಹಿರಂಗವಾಗಿಯೂ ಸಭೆಗಳಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಿದನು ಎಂಬುದಾಗಿ ಸೊ ಮನೆ ಮನೆ ಹೌಸ್ ಟು ಹೌಸ್ ಇಲ್ಲಿ ಸ್ವಾಮಿ ಹೇಳ್ತಾರೆ ಎಲ್ಲ ಜನಾಂಗಗಳಿಗೆ ಇಲ್ಲಿ ಪೌಲನು ಹೇಳ್ತಾನೆ ಮನೆ ಮನೆಗೆ ಸೊ ಮನೆ ಮನೆಗೆ ದೇವರ ವಾಕ್ಯವನ್ನು ಸುವಾರ್ತೆಯನ್ನು ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿ ಬೇರೆ ಯಾರದು ಅಲ್ಲ ಪ್ರಿಯರೇ ಯಾರನ್ನು ದೇವರು ಜಗದುತ್ಪತ್ತಿಗಿಂತ ಮುಂಚೆ ಆರಿಸಿ ತೆಗೆದುಕೊಂಡನು ಅವರಿಗೆ ಹೇಳಿದ ಮಾತಿದಾಗಿದೆ ಇವತ್ತು ದೇವರು ಬೇರೆ ಯಾರನ್ನು ನೋಡೋಕ್ಕಾಗಲ್ಲ ಯಾರನ್ನು ಕರೆದಿದ್ದಾರೋ ಯಾರನ್ನು ತನ್ನ ಮಕ್ಕಳನ್ನಾಗಿ ಅಂಗೀಕಾರ ಮಾಡಿದ್ದಾರೋ ಅವರಿಗೆ ಮಾತ್ರ ಇದು ದೇವರು ನಿರೀಕ್ಷೆ ಮಾಡಲಿಕ್ಕೆ ಆಗ್ತದೆ ಎಲ್ಲರೂ ನಿರೀಕ್ಷೆ ಮಾಡಲಿಕ್ಕೆ ಆಗುವುದಿಲ್ಲ ಒಂದು ವೇಳೆ ಕರೆಯಲ್ಪಟ್ಟವರು ಅದನ್ನು ಮಾಡದೆ ಹೋಗುವಾಗ ದೇವರು ಬೇರೆ ಸೆಕೆಂಡ್ ಚಾಯ್ಸ್ ನೋಡ್ತಾರೆ ಅಷ್ಟೇ ನಮಗೆ ಆ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ ನಿಮಗೆ ಕೊಟ್ಟಿದ್ದಾರೆ ಒಂದು ವೇಳೆ ನಾನು ನೀವು ಅದನ್ನು ಮಾಡಿಲ್ಲ ಅಂತೇಳಿದರೆ ದೇವರು ಆ ಸೇವೆ ನಿಲ್ಲಲ್ಲ ನಾನು ಮಾಡಲಿಲ್ಲ ಅಂದರೂ ನಿಲ್ಲ ನೀವು ಮಾಡಿಲ್ಲ ನಿಲ್ಲಲ್ಲ ಆದರೆ ನನ್ನ ಅವಕಾಶ ಹೋಗ್ತದೆ ನಮ್ಮ ಅವಕಾಶ ಅದು ತಪ್ಪಿ ಹೋಗ್ತದೆ ನಮ್ಮ ಕೈಯಿಂದ ಸೊ ಹಾಗಾಗಿ ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ ನಾವು
ನಾವೇನು ಮಾಡಬೇಕಂತ ಹೇಳಿದ್ರೆ, ನಾವು ಈ ಒಂದು ಚಾಲೆಂಜ್ ಅಂದರೆ ದೇವರು ಕೊಟ್ಟಂಥ ಯೇಸು ಸ್ವಾಮಿ ಕೊಟ್ಟಂಥ ಈ ಒಂದು ಮಹಾ ಆಜ್ಞೆಯನ್ನು ನಮ್ಮ ಕೈಯಲ್ಲಿ ಎತ್ತಿಕೊಂಡು ನಾವು ಈ ಒಂದು ಸ್ಯಾಟಲೈಟ್ ಚಾನಲ್ ಆಗೋದಕ್ಕೋಸ್ಕರ ನಾವು ಮೊತ್ತ ಮೊದಲನೇ ಪ್ರಾರ್ಥನೆ ಮಾಡುವ. ಮತ್ತು ಎರಡನೇದಾಗಿ ನೀವು ಹೀಗೆ ನೆನೆಸ್ಕೊಳ್ರಿ, ಈ ಬಿಗ್ ಜೆ ಟಿ ವಿ ಯಾರೊಬ್ಬ ಪ್ರಶಾಂತ್ ಬ್ರದರ್ ಪ್ರಶಾಂತ್ ಜತನದಲ್ಲ ಅಥವಾ ಯಾರದೋ ಅಲ್ಲ, ಇದು ನನಗೆ ನಮಗೆಲ್ಲರಿಗೂ ಕೊಟ್ಟಿದ್ದಾನೆ. ಯಾಕಂದರೆ ದೇವರ ಈ ಸುವಾರ್ತೆಯನ್ನು ಎಲ್ಲರಿಗೂ ತಲುಪಿಸ್ಲಿಕ್ಕೋಸ್ಕರ. ಅಷ್ಟು ಮಾತ್ರವಲ್ಲ, ಈ ಮಹಾ ಆಜ್ಞೆಯನ್ನು ನಾವು ಏನು ಮಾಡ್ತೇವೆ ಅಂತೇಳಿದರೆ, ಮಹಾ ಆಜ್ಞೆಯನ್ನು ನಾವು ಫುಲ್ಫಿಲ್ ಮಾಡಲಿಕ್ಕೋಸ್ಕರ, ದೇವರು ಯೇಸು ಸ್ವಾಮಿ ಕೊಟ್ಟಂಥ ಮಹಾ ಆಜ್ಞೆಯನ್ನು ಫುಲ್ಫಿಲ್ ಮಾಡಲಿಕ್ಕೋಸ್ಕರ. ಸೊ ಹಾಗಾಗಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಾನು ಇವತ್ತು ನಿಮ್ಮ ಹತ್ರ ಕೇಳುವಂಥದ್ದು ಇಷ್ಟೇ, ದೇವರು ಹೇಳಿದ ಮಾತನ್ನು ನಾವು ಕೈಕೊಂಡು ನಡೆಯುವ. ಏನು ದ ಅಪೋಸ್ತಲ ಕೃತ್ಯ 20:20 ಹೇಳಿದ ಪ್ರಕಾರ, ಮನೆ ಮನೆಗೆ ನಾವು ಸುವಾರ್ತೆಯನ್ನು ಸಾರುವ. 12 ಜನ ಶಿಷ್ಯರಿಗೆ ಹೇಳಿದಂಥ ಮಾತು ಇಡೀ ಲೋಕಕ್ಕೆ ಸುವಾರ್ತೆ ಸಾರಲಿಕ್ಕೆ ಆವತ್ತು ಹೇಳಿದ ಮಾತು ಆ ಶಿಷ್ಯರಿಂದ ಹಂತ ಹಂತವಾಗಿ ಇವತ್ತು ನನ್ನ ನಿಮ್ಮ ಕಾಲಕ್ಕೆ ನಾವು ಬಂದಿದ್ದೇವೆ. 2000 ವರ್ಷದಿಂದ ಅನೇಕ ತಲೆಮಾರುಗಳು ಹೋಯಿತು. ಆ ತಲೆಮಾರಿನಿಂದ ಇವತ್ತು ನನ್ನ ನಿಮ್ಮ ತಲೆಮಾರಿಗೆ ನಮಗೆ ಇದು ಕೊಡಲ್ಪಟ್ಟಿದೆ. ನಾನು ನೀವು ಇದನ್ನು ಮಾಡಬೇಕಾಗ್ತದೆ. ಸೊ ಹಾಗಾಗಿ ನನ್ನ ಪ್ರೀತಿಯ ದೇವಜನರೇ, ಇವತ್ತು ದೇವರ ವಾಕ್ಯ ನಾವು ಕೇಳಿದ್ದೇವೆ. ಆನಂದ ಸ್ವರವೆತ್ತಿ ಕೂಗು, ನಾವು ಹೇಳುವ ಈ ಸುವಾರ್ತೆಯನ್ನು ಸಾರದಕ್ಕೋಸ್ಕರ ನಾವೆಲ್ಲರೂ ಆನಂದ ಸ್ವರ ಎತ್ತಿ ಕೂಗುವ. ದೇವರು ತಾನೇ ಈ ಒಂದು ಸುವಾರ್ತೆ ಸೇವೆಯಲ್ಲಿ ದೇವರು ಮಹಿಮೆ ಹೊಂದುವಂಥ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ನಾನು ನಾವುಗಳೆಲ್ಲ ಒಟ್ಟಾಗಿ ಈ ಒಂದು ಸುವಾರ್ತೆ ಸೇವೆಯನ್ನು ವಿಸ್ತರಣೆ ಮಾಡೋ ಪ್ರಿಯ. ಅಲ್ಲಿ ಪಾಸ್ಟರ್ ಹೇಳಿದರು, ನಿಮ್ಮ ಗುಡಾರದ ಸ್ಥಳವನ್ನು ವಿಸ್ತರಿಸು, ನಿನ್ನ ಸುವಾರ್ತೆ ಮಾಡುವಂಥ ಸ್ಥಳಗಳನ್ನು ವಿಸ್ತರಿಸುವ. ಇವತ್ತು ಪಾಸ್ಟರ್ ಅವರು ಹೇಳಿದರು, ಪಾಸ್ಟರ್ ರಾಮ್ಬಾಬು ಅವರು ಭಾಳ ಪ್ರೊಫೆಟಿಕ್ಕಾಗಿ ಇವತ್ತು ಮಾತಾಡಿದರು. ಅವರು ಬಿಗ್ ಜೆ ಟಿ ವಿಗೂ ಹೇಳಿದರು, ನಿಮಗೂ ಕೂಡ ಪ್ರೊಫೆಟಿಕ್ಕಾಗಿ ಹೇಳಿದರು, ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು ಎಂಬುದಾಗಿ. ಸೊ ಹಾಗಾಗಿ ದೇವರು ಇವತ್ತು ನೋಡುತ್ತಾ ಇದ್ದಾನೆ, ನನ್ನನ್ನು ನಿಮ್ಮನ್ನು ನೋಡುತ್ತಾ ಇದ್ದಾನೆ. ಆವತ್ತು ಹಳೆ ಒಡಂಬಡಿಕೆಯ ಕಾಲದಲ್ಲಿಯೂ ಕೂಡ ದೇವರು ಕೇಳ್ತಾನೆ, ಯಾರು ಹೋಗುವರು, ಯಾರನ್ನು ಕಳುಹಿಸಲಿ ಎಂಬುದಾಗಿ ದೇವರು ಹುಡುಕುವಂಥ ವೇಳೆಯಲ್ಲಿ ಅಲ್ಲಿ ಪ್ರವಾದಿ ಹೇಳುತ್ತಾನೆ, ನಾನು ಹೋಗುತ್ತೇನೆ ಸ್ವಾಮಿ ಎಂಬುದಾಗಿ ಆತನು ಕೈ ಎತ್ತುತ್ತಾನೆ. ಇವತ್ತು ದೇವರು ಇವತ್ತು ಅದೇ ಮಾತು ಕೇಳುತ್ತಾನೆ, ಯಾರು ನನಗೋಸ್ಕರ ಸುವಾರ್ತೆಯನ್ನು ಸಾರುತ್ತಾರೆ. ದೇವರು ಇವತ್ತು ಹೇಳ್ತಾ ಇದ್ದಾನೆ, ಯಾರು ಇದನ್ನು ಮಾಡುತ್ತಾರೆ. ಪ್ರೀತಿಯ ದೇವ ಜನರೇ, ಇವತ್ತು ಮಾಡುವಂಥ ಕೆಲಸ ಅದು ನನಗೆ ನಿಮಗೆ ದೇವರು ಕೊಟ್ಟಿದ್ದು. ಹಾಗಾಗಿ ನಾನು ನೀವು ಹೇಳಬೇಕಿವತ್ತು, ನಾನಿದ್ದೇನೆ ಸ್ವಾಮಿ, ನಾನಿದನ್ನು ಮಾಡುತ್ತೇನೆ ಎಂಬುದಾಗಿ ನಾವಿವತ್ತು ಹೇಳಬೇಕು. ದೇವರು ನಾನಿದ್ದೇನೆ, ದೇವರು ಕೇಳುವಾಗ ದೇವರು ಪರಲೋಕದ ಕೇಳಿ ಯಾರಿದ್ದಾರೆ, ಯಾರು ಹೋಗುತ್ತೀರಿ ಎಂಬುದಾಗಿ ದೇವರು ಕೇಳುವಾಗ ನಾನು ನೀವು ಹೇಳುವ ನಾನಿದ್ದೇನೆ ಸ್ವಾಮಿ. ಆದಷ್ಟು ಈ ಸುವಾರ್ತೆಗೋಸ್ಕರ ನಾನಾದರೂ ನಾನು ಬರುತ್ತೇನೆ, ನಾನು ಮಾಡುತ್ತೇನೆ ಎಂಬುದಾಗಿ ನಾವು ಹೇಳುವ. ಅದಕ್ಕೋಸ್ಕರ ಇಲ್ಲಿ ಹೇಳುವ, ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು, ನಿನ್ನ ನಿವಾಸದ ಪರದೆಗಳನ್ನು ಹರಡಲಿ, ನಿನ್ನ ಹಗ್ಗಗಳು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ. ಹಲ್ಲೆಲೂಯಾ. ಸೊ ಹಾಗಾಗಿ ಈ ಒಂದು ಸ್ಥಳ ಸಮಯದಲ್ಲಿ ನನ್ನ ಆತ್ಮೀಯ ಸ್ನೇಹಿತರು ಆಗಿರುವಂಥ ಪಾಸ್ಟರ್ ಸ್ಟೀಫನ್ ಜಮಖಂಡಿ ಕೂಡ ಅವರು ಬಂದಿದ್ದಾರೆ. ಈಗಾಗಲೇ ಅವರು ಕೂಡ ಅವರ ಸಭೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮದಿಂದ ಅವರು ಈಗಾಗಲೇ ನಮಗೆ ಈಗ ಜಾಯ್ನ್ ಆಗ್ತಿದ್ದಾರೆ. ಅವರು ಈ ಒಂದು ವಿಚಾರಕ್ಕೋಸ್ಕರ ಮಾತನಾಡಿ ಪ್ರಾರ್ಥನೆ ಮಾಡಿ, ತದನಂತರ ಪಾಸ್ಟರ್ ರೋಷನ್ ಲೋಬೋ ಅವರು ವರ್ಡ್ ಆಫ್ ವಿಕ್ಟರಿ ಚರ್ಚೆಯ ಹಿರಿಯ ಸಭಾಪಾಲಕರು ಅವರು ಕೂಡ ಬಂದಿದ್ದಾರೆ. ನಾವೆಲ್ಲರೂ ಕೂಡ ಒಟ್ಟಾಗಿ ನಮ್ಮ ಉದ್ದೇಶ ಇಷ್ಟೇ ಪ್ರಿಯರು, ಬೇರೆ ಏನಿಲ್ಲ, ಸುವಾರ್ತೆ ಹೋಗಬೇಕು, ಮಹಾ ಆಜ್ಞೆ ಅದು ಪಾಲನೆ ಆಗಬೇಕು, ಮಹಾ ಆಜ್ಞೆ ಪಾಲನೆ ಆಗಬೇಕು. ಅದು ಬೇರೆ ಯಾರಿಂದಲ್ಲ, ಅದು ನನ್ನಿಂದ ನಿಮ್ಮಿಂದ ಅದು ಪಾಲನೆ ಆಗಬೇಕು ಪ್ರಿಯರೇ. ಸೊ ಹಾಗಾಗಿ ನಾನು ಈ ಸಮಯದಲ್ಲಿ ನಮ್ಮ ಆತ್ಮೀಯರು ನನ್ನ ಸ್ನೇಹಿತರಾಗಿರುವಂಥ ಪಾಸ್ಟರ್ ಸ್ಟೀಫನ್ ಜಮಖಂಡಿ ಅವರನ್ನು ನಾನು ವೆಲ್ಕಮ್ ಮಾಡ್ತೇನೆ. ದಯವಿಟ್ಟು ತಾವು ಬನ್ನಿ ಕೂತ್ಕೊಳ್ಳಿ. ನೀವು ಕೂಡ ಈ ಒಂದು ಅನೇಕ ನಾನು ಪಾಸ್ಟರ್ ಸ್ಟೀಫನ್ ಜಮಖಂಡಿ ಅವರ ವಿಷಯ ಹೇಳೋದಾದರೆ, ಅವರ ತಂದೆ ಪಾಸ್ಟರ್ ಜೋಸೆಫ್ ಜಮಖಂಡಿ ಅವರು ಆ ಕಾಲದಲ್ಲಿ ಟಿ ವಿ ಮಾಧ್ಯಮಕ್ಕೆ ಅಷ್ಟೊಂದು ಮಹತ್ವ ಇರಲಿಲ್ಲ ಅವರ ಕಾಲದಲ್ಲಿ. ಆಗ ಹೆಚ್ಚಾಗಿ ಅವರು ರೇಡಿಯೋದಲ್ಲಿ ಕೂಡ ಮಾಡ್ತಿದ್ರು. ಅಷ್ಟು ಮಾತ್ರವಲ್ಲ, ಅವರು ಸೈಕಲ್ ಮೂಲಕ ಮತ್ತು ಸ್ಕೂಟ್ರ್ ಮೂಲಕ ನಡ್ಕೊಂಡು ಹೋಗಿ ಸುವಾರ್ತೆಯನ್ನು ಸಾರ್ತಿದ್ರು, ಮನೆ ಮನೆಗೆ ಹೋಗಿ ಸಾರ್ತಿದ್ರು ಅವರು. ಸೊ ನಿನ್ನೆ ಪ್ರವಾಕ್ರಯ ಕೂಡ ಒಂದು ಮಾತು ಹೇಳ್ತಿದ್ರು, ಹಿಂದೆ
ನಾವು ಹಿರಿಯ ಸೇವಕರು ಎಲ್ಲ ಬಹಳ ಕಷ್ಟಪಡ್ತಿದ್ರು. ಕೆಲವು ಕಡೆ ಹೋಗ್ಲಿಕ್ಕೆ ಬಸ್ ಇರಲಿಲ್ಲ, ಮತ್ತು ಭಾಳ ಕಷ್ಟದಲ್ಲಿ ಸೇವೆ ಮಾಡ್ತಿದ್ರು. ಕಿಲೋಮೀಟರ್ಗಟ್ಟಲೆ ನಡಿಬೇಕಿತ್ತು. ನಡೆದು ಹೋಗಿ ಒಂದು ವೇಳೆ ಹಿಂತಿರುಗಿ ಬರಲಿಕ್ಕೆ ಆಗದ್ರೆ ಸರಿಯಾದ ನಿಲ್ಲಿಕ್ಕೆ ಮನೆಗಳು ಕೂಡ ಇರ್ತಿರಲಿಲ್ಲ, ಎಲ್ಲೆಲ್ಲೂ ಮಲಗ್ತಿದ್ರು. ಈ ರೀತಿಯಾದ ಕಷ್ಟಪಟ್ಟು ನಾವು ಸೇವೆ ಮಾಡ್ತಿದ್ದೆವು. ಆಗ ಜೋಸೆಫ್ ಪಾಸ್ಟರ್ ಜೋಸೆಫ್ ಜಮಕಂಡಿ ಇರ್ಬೋದು ಅಥವಾ ರೆವರೆಂಡ್ ಪ್ರಭಾಕರ್ ಏನವರು ಇರ್ಬೋದು, ಆ ಕಾಲದ ಅನೇಕ ನೀವು ಸೇವಕರ ಹತ್ರ ಕೇಳಿದರೆ ಅವ್ರು ಹೇಳ್ತಾರೆ. ಆದರೆ ಈಗ ಅಂಥ ಪರಿಸ್ಥಿತಿ ಇಲ್ಲ. ಈಗ ನಮಗೆ ದೇವರ ಕೃಪೆಯಲ್ಲಿ ಎಲ್ಲವೂ ನಮಗೆ ಅನುಕೂಲ ಕೊಟ್ಟಿದ್ದಾನೆ. ನಾವು ಹೋಗೋದಕ್ಕಿಂತ ಮುಂಚೆ ನಾವು ಇಲ್ಲಿಂದಲೇ ಲಾಡ್ಜ್ಗಳು ಅಥವಾ ರೂಮ್ಗಳು ಬುಕ್ ಮಾಡಿ ಹೋಗ್ತೇವೆ. ಎಲ್ಲ ಎವ್ರಿಥಿಂಗ್ ಪರ್ಫೆಕ್ಟಾಗಿ ದೇವರು ಎಲ್ಲವೂ ನಮಗೆ ಮಾಡಿ ಕೊಟ್ಟಿಟ್ಟಿದ್ದಾನೆ. ಆ ಕಾಲದಲ್ಲಿ ಅವರು ಭಾಳ ಕಷ್ಟಪಡ್ತಿದ್ರು. ಈ ಕಾಲದಲ್ಲಿ ನಮಗೆ ಏನಂತ ಹೇಳಿದ್ರೆ ಕೆಲವರು ಹೇಳ್ತಾರಲ್ಲ, ಊಟ ಎಲ್ಲ ಮಾಡಿ ಅದನ್ನು ಸರಿಯಾಗಿ ಬಾಯಿ ಕೊಡಲಿಕ್ಕೆ ತೆಕ್ಕೊಂಡು ಊಟ ಮಾಡಲಿಕ್ಕೆ ಮಾತ್ರ ನಮಗೆ ಬಾಕಿ. ಆದರೂ ಕೂಡ ನಾವು ಕೆಲವು ಸಲ ನಮಗೆ ಕಷ್ಟ ಎಂಬುದಾಗಿ ನಾವು ನೆನೆಸ್ತೇವೆ. ಇಲ್ಲ, ಇದು ಕಷ್ಟವೇ ಅಲ್ಲ. ಈ ಸಮಯ ನಾನು ಹೇಳ್ತೇನೆ, ಹಿರಿಯ ದೇವ ಸೇವಕರುಗಳು ಪಟ್ಟಂಥ ಕಷ್ಟ ಇವತ್ತು ಯಾರ ಸೇವಕರು ಕೂಡ ಭಾಳ ಕಡಿಮೆ ಇಲ್ಲ ಅಂತ ನಾನು ಹೇಳಲ್ಲ. ಕಷ್ಟದ ಸೇವಕರು ಕೂಡ ಇದೆ, ಆದರೆ ಆ ಕಷ್ಟ ಈ ದಿನಮಾನಗಳಲ್ಲಿ ಇಲ್ಲ ಪ್ರಿಯರೇ. ಸೊ ಹಾಗಾಗಿ ದೇವರ ಸೇವಕರೇ, ನನ್ನ ಸ್ನೇಹಿತರು ಪಾಸ್ ಸ್ಟೀಫನ್ ಜಮಕಂಡಿ ನಮ್ಮೊತ್ತಿಗೆ ಇದ್ದಾರೆ. ನೀವು ಈ ಸ್ಯಾಟಲೈಟ್ ಟಿ ವಿ ಚಾನಲ್ ನಾವು ಮಾಡಬೇಕು. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಕನ್ನಡದಲ್ಲಿ ಜನರಿಗೆ ಸುವಾರ್ತೆ ಹೋಗಬೇಕು. ಹಾಗೆ ನೀವು ಯಾವ ರೀತಿ ಇದನ್ನು ಬಯಸ್ತಾ ಇದ್ದೀರಿ? ಪ್ರಿಯ ವೀಕ್ಷಕರೇ, ಕ್ರಿಸ್ತೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುವನಾಗಿದ್ದೇನೆ. ಈಗಾಗಲೇ ಸಹೋದರಾಗಿರುವಂಥ ಪ್ರಶಾಂತ್ ಜತ್ತನವರು ಹೇಳಿದರು, ಸುವಾರ್ತೆ ಮಾಧ್ಯಮ ಒಂದು ಕಾಲದಲ್ಲಿ ಸಾರಲ್ಪಡಬೇಕಾದರೆ ಬಹಳ ಕಷ್ಟವಿತ್ತು. ದೊಡ್ಡ ದೊಡ್ಡ ಸೇವಕರುಗಳು ಅವರು ಪ್ರಯಾಸಪಟ್ಟು ಸೇವೆಯನ್ನು ಮಾಡಿದ್ದಾರೆ. ಆದರೆ ಈಗ ಸುಲಭವಾಗಿ ಸುವಾರ್ತೆಯನ್ನು ಸಾರುವಂಥ ಆ ಸ್ಥಿತಿಗೆ ದೇವರು ನಮ್ಮ ನಡೆಸಿದ್ದಾನೆ. ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಇಂಟರ್ನೆಟ್ ಇಂಪ್ರೂವ್ ಆಗಿದೆ. ನಾವು ಯಾವತ್ತು ಒಂದು 10 ವರ್ಷ 20 ವರ್ಷದ ಹಿಂದೆ ಈ ರೀತಿಯಾದಂಥ ಟೆಕ್ನಾಲಜಿ ನಮ್ಮಲ್ಲಿರಲಿಲ್ಲ. ನಾವು ಎಷ್ಟು ಸುಖವಾದ ಜೀವನವನ್ನು ಜೀವಿಸ್ತಾ ಇದ್ದೇವೆ. ಆದರೆ ನಮಗೆ ವಿಶೇಷವಾಗಿ ಇವತ್ತು ನಾವು ದೇವರ ವಾಕ್ಯವನ್ನು ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ ನಾವು ಹೇಳ್ತಾ ಇದ್ದೇವೆ. ನಾವು ಹೇಳುವಂಥ ಮಾತು ಹೋಗಿರಿ ಎಂಬುದಾಗಿ ದೇವರು ಕರೆಯನ್ನು ಕೊಡ್ತಾ ಇದ್ದಾನೆ. ಹೋಗಿರಿ, ಈಗ ಹೋಗುವಂಥ ಪರಿಸ್ಥಿತಿಗಳು ಸಹ ನಮಗಿಲ್ಲ. ಹಿಂದೆ ಒಂದು ಕಾಲದಲ್ಲಿ ಹೋಗಲಿಕ್ಕೆ ನಮಗೆ ಆಗ್ತಿತ್ತು, ಆದರೆ ಈಗಿನ ಪರಿಸ್ಥಿತಿ ಆಗ್ತಾ ಇಲ್ಲ. ಆದರೆ ಈ ಟಿ ವಿ ಮಾಧ್ಯಮ ಮುಖಾಂತರವಾಗಿ ನಾವು ದೇವರ ಸೇವೆಯನ್ನು ನಾವು ಮಾಡಲಿಕ್ಕೆ ಆಗ್ತಾ ಉಂಟು. ಈಗ ಯಾರೇ ಆಗಲಿ, ಒಂದು ವಿದ್ಯಾವಂತ ಆಗಿರ್ಬೋದು, ಅವಿದ್ಯಾವಂತ ಆಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ಬಡವಾಗಿರ್ಬೋದು, ಎಲ್ಲರ ಮನೆಗೆ ಅದು ಭೇದ ಭಾವವಿಲ್ಲದೆ ಈ ಸುವಾರ್ತ ಮಾಧ್ಯಮ ಹೋಗ್ತಾ ಇದೆ. ಹಾಲೆಲೂಯ. ಹಾಗಾಗಿ ಈ ಬಿಗ್ ಜೆ ಟಿ ವಿ ಒಂದು ದೊಡ್ಡ ಸೇವೆಯನ್ನು ಮಾಡ್ತಾ ಇದೆ. ಬಿಗ್ ಜೆ ಟಿ ವಿ ಒಂದು ದೊಡ್ಡ ದೇವರ ಮಹಿಮೆಯ ಸೇವೆಯನ್ನು ಮಾಡ್ತಾ ಇದೆ. ನನಗೆ ಪರ್ಸ್ನಲ್ಲಾಗಿ ನಾನು ಹೇಳುವುದಾದರೆ, ಬ್ರದರ್ ಪ್ರಶಾಂತ್ ಜತ್ತನ್ನು ನಾನು ಮತ್ತು ಅವರು ತುಂಬ ಟ್ರಾವೆಲ್ ಮಾಡಿದ್ದೇವೆ. ಕೆಲವು ಚಾನೆಲ್ಸ್ಗಳನ್ನು ಟಿ ವಿ ಚಾನೆಲ್ಸ್ನವ್ರ ಹತ್ರ ಮಾತಾಡಲಿಕ್ಕೂ ನಾವು ಹೋಗಿದ್ದೇವೆ. ಅಲ್ಲಿ ಅದರಲ್ಲಿರುವಂಥ ಎಷ್ಟು ಕಷ್ಟಗಳಿದೆ, ಒಬ್ಬರೊಬ್ಬರನ್ನು ನಾವು ಹೋಗಿ ಅವರನ್ನು ಅದು ದೇವರ ಕೃಪೆ ಇಲ್ಲದೆ ಆಗ್ತಾ ಇರಲಿಲ್ಲ. ಹಾಲೆಲೂಯ. ನಾನು ಎಷ್ಟೋ ಸಾರಿ ಹೋಗಿದ್ದೇನೆ ಅಲ್ಲಿ. ದೇವರ ಕೃಪೆ ಅವರ ಜೊತೆ, ನಾವು ಹೋದಂಥ ಸ್ಥಳಗಳಲ್ಲಿ ದೇವರ ಹಸ್ತವನ್ನು ನಾವು ನೋಡಿದ್ದೇವೆ. ಯಾವಾಗೆಲ್ಲ ದೇವರ ಹಸ್ತವಿರುವಾಗ ಯಾವ ಮನುಷ್ಯನೂ ಸಹ ಅವನ ಯೋಚನೆ ವಿಚಾರಗಳು ಅದನ್ನು ತಡೆಯಲು ಸಾಧ್ಯವಿಲ್ಲ. ಅದಕ್ಕೆ ಯೇಸುಸ್ವಾಮಿ ನಮಗೆ ಒಂದು ಮಹಾ ಆಜ್ಞೆಯನ್ನು ಕೊಟ್ಟಿದ್ದಾನೆ. ಅದೇನು? ಹೋಗಿರಿ, ಎಲ್ಲ ಮನುಷ್ಯರನ್ನು ನಾವು ಶಿಷ್ಯರನ್ನಾಗಿ ಮಾಡಬೇಕು, ಎಲ್ಲ ಮನುಷ್ಯರನ್ನು. ಹಾಗಾಗಿ ದೇವರು ನಮಗೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ದೇವರ ಸೇವಕರ ಮುಖಾಂತರ ಈ ಜವಾಬ್ದಾರಿ ಆಗುವಂತೆ ದೇವರು ಮಾಡ್ತಾ ಇದ್ದಾನೆ. ಯಾಕೆಂದರೆ ಈ ಜವಾಬ್ದಾರಿಯನ್ನು ಹೊತ್ಕೊಳ್ಳಿಕ್ಕೆ ಎಲ್ಲರಿಗೂ ಆಗೋದಿಲ್ಲ. ನನಗಂತೂ ಪರ್ಸ್ನಲ್ಲಾಗಿ ನಾನು ಹೊರಟಿ ಹೋಗಬೇಕಾದ್ರೆ ಅವ್ರು ಹೇಗಿದ್ದನ್ನು ನಿಭಾಯಿಸ್ತಾರೆಂಬ ಒಂದು ರೀತಿಯಾಗಿ ನಾನು ಯೋಚನೆ ಮಾಡ್ತೇನೆ. ಯಾಕೆಂದರೆ ಅವರು ಬೇರೆ ಬೇರೆ ರೀತಿಯ ಒಂದು ಜವಾಬ್ದಾರಿಗಳನ್ನು ಹೊತ್ತುಕೊಂಡು ಅವರು ಈ ಉಡುಪಿಯಲ್ಲಿದ್ದಾರೆ. ಅವರು ಕ್ರೈಸ್ತ ನಾಯಕರು ಆಗಿದ್ದಾರೆ, ಹಾಗೆ ಪಾಲಿಟಿಕ್ಸಲ್ಲೂ ಇದ್ದಾರೆ, ಹಾಗೆ ಈ ಸೇವೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಮಧ್ಯದಲ್ಲಿ ದೇವರೊಂದು ವಿಶೇಷವಾದ ಜ್ಞಾನವನ್ನು ಕೊಟ್ಟು ದೇವರ ಸೇವಕನ್ನು ಉಪಯೋಗಿಸ್ತಾ ಇದ್ದಾನೆ. ಹಾಗಾಗಿ ವೀಕ್ಷಕ ನಿಮ್ಮ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ದೇವರು ಈ ಒಂದು ದೊಡ್ಡ ಜವಾಬ್ದಾರಿಯನ್ನು ದೇವರ ಸೇವಕರು ಕೊಟ್ಟಿದ್ದಾನೆ. ಅವರ ಭಾರ ಇಡೀ ನಮ್ಮ ರಾಜ್ಯ, ನಮ್ಮ ದೇಶವೆಲ್ಲ ಈ ಸುವಾರ್ತೆ ಸಾರಲ್ಪಡಬೇಕು. ಒಬ್ಬ ಮನುಷ್ಯನೂ ಸಹ ಹೇಳಬಾರ್ದು ನನಗೆ ಯೇಸು ಗೊತ್ತಿಲ್ಲ ಎಂಬುದಾಗಿ. ಒಂದು ಮನುಷ್ಯನು ಸಹ ಹೇಳಬಾರ್ದು ನನಗೆ ಯೇಸು ಕ್ರಿಸ್ತನು ಯಾರು, ಯೇಸು ದೇವರೇ ಎಂಬುದಾಗಿ ಗೊತ್ತಿಲ್ಲ ಎಂಬುದಾಗಿ ಹೇಳಬಾರ್ದು. ಇವತ್ತಿನ ದಿನಗಳಲ್ಲಿ ನಾನು ಹಳ್ಳಿಗಳಲ್ಲೆಲ್ಲ ಟ್ರಾವೆಲ್ ಮಾಡಬೇಕಾದರೆ ನಾವು ಸೇವೆಗೋಸ್ಕರ ಹೋಗ್ತೇವೆ. ಹೋದಾಗ ಕೆಲವೊಂದು ಹಳ್ಳಿಗೆ ಹೋದಾಗ ಯೇಸು ಸ್ವಾಮಿ ಯಾರೆಂಬುದಾಗಿ ಕೇಳಿದರೆ ಅವರಿಗೆ ಗೊತ್ತಿಲ್ಲ. ಇವತ್ತಿನ 21ನೇ ಶತಮಾನದಲ್ಲಿ
ಯೇಸು ಯಾರಂತೇಳಿದ್ರೆ ಗೊತ್ತಿಲ್ಲ. ಏನರೇ ನನ್ನ ಮತ್ತು ನಿಮ್ಮ ಹೊಣೆ ಇದು, ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ಈ ಸೇವೆಯನ್ನು ಸಪೋರ್ಟ್ ಮಾಡಬೇಕು. ನಾವು ಒಂದು ವೇಳೆ ನಾವು ಯಾವ ರೀತಿಯಲ್ಲೂ ಸಪೋರ್ಟ್ ಮಾಡಲಿಕ್ಕೆ ಆಗದಿರೂ ನಾವು ನಮ್ಮ ಸೇವೆಗೋಸ್ಕರ ಬಿತ್ತುವುದರ ಮುಖಾಂತರವಾಗಿ ಮಾಡೋದು. ಯಾಕಂತ ಹೇಳಿದರೆ ಈಗ ನಾವು 2020 ವಿಷನನ್ನು ನಾವು ಇಟ್ಟುಕೊಂಡು ಈಗ 21 ನಾವು ಕೊರೋನಾ ವೈರಸ್ ನಿಮಿತ್ತವಾಗಿ ಸ್ಯಾಟಲೈಟ್ ಚಾನಲ್ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ನೀವು ಕೊಡುವಂಥ ಒಂದೊಂದು ರೂಪಾಯಿ ಕಾಣಿಕೆ ಸಹ ಅದು ದೇವರ ಸೇವೆಗೆ ಉಪಯೋಗಿಸಲ್ಪಡುತ್ತದೆ. ಹಾಲಲುಯ್ಯ. ಯಾಕೆಂದರೆ ನೀವು ಕೊಡುವಾಗ, ನೀವು ಬಿತ್ತುವಾಗ, ನೀವು ಬಿತ್ತುವಂಥದ್ದು ಬೀಜವಾಗಿದೆ. ಹಾಲಲುಯ್ಯ. ಅದು ಮಣ್ಣಿನ ಮೇಲೆ ಬಿದ್ದಾಗ ಅದು ಏನಾಗ್ತದೆ, ಫಲ ಕೊಡುತ್ತದೆ. ಹಾಲಲುಯ್ಯ. ಮರವಾಗಿ ಬೆಳೆದು ಫಲ ಕೊಡುತ್ತದೆ ಪ್ರಿಯರೇ. ಹಾಗಾಗಿ ನೀವು ಈ ಸೇವೆಗೋಸ್ಕರ ಬಿತ್ತಬೇಕು. ಬಿತ್ತುವಾಗ ಆ ಬಿತ್ತಲ್ಪಟ್ಟಂಥ ಆ ಬೀಜ ಆಶೀರ್ವಾದಿಸಲ್ಪಡ್ತದೆ. ನಿಮಗೆ ಆಶೀರ್ವಾದ, ಆ ಸೇವೆಗೆ ಆಶೀರ್ವಾದ. ಎಷ್ಟೋ ಜನ ನಾಶವಾಗುತ್ತಾ ಇದ್ದಾರೆ, ಯೇಸು ಯಾರೆಂಬುದಾಗಿ ಗೊತ್ತಿಲ್ಲ. ಅವರು ಯೇಸುವನ್ನು ಅರಿತುಕೊಂಡು ಅವರ ಜೀವಿತದ ಎಲ್ಲ ರೀತಿಯ ಸಂಗತಿ ಪಾಪದ ಸ್ವಭಾವಗಳನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸುವಂತೆ, ಅದಕ್ಕಿಂತ ವಿಶೇಷವಾಗಿ ಅವರು ರಕ್ಷಣೆಯನ್ನು ಹೊಂದುವಂತೆ, ಪರಲೋಕ ರಾಜ್ಯವನ್ನು ಅವರು ಸೇರುವಂತೆ ನೀವು ಕೊಡುವಂಥ ಕಾಣಿಕೆಗಳು ಸಹಾಯವನ್ನು ಮಾಡುತ್ತದೆ ಪ್ರಿಯರೇ. ಹಾಲಲುಯ್ಯ. ಪ್ರಿಯ ದೇವ ಜನರೇ, ನಮಗೆ ಕಡ್ಡಾಯವಾಗಿ ಮಾಡಬೇಕು. ಸ್ವಾಮಿ ಹೇಳಿದ್ದಾನೆ, ಕಡ್ಡಾಯ ಮಹಾ ಆಜ್ಞೆಯನ್ನು ದೇವರು ಕೊಟ್ಟು ಹೋಗಿರಿ ಎಂಬುದಾಗಿ ಹೇಳುವಾಗ ಅದು ನಾವು ಸುಮ್ಮನೆ ನಿಂತ್ಕೊಳ್ಳಿ, ಇದು ಕಮ್ಯಾಂಡ್, ಹೋಗಿರಿ, ಮಾಡಲೇಬೇಕು. ಒಬ್ಬ ವಿಶ್ವಾಸಿ ಯೇಸು ಸ್ವಾಮಿಯನ್ನು ಕಂಡುಕೊಂಡಿರುವುದಾದರೆ, ಒಬ್ಬ ಕ್ರೈಸ್ತನಾಗಿ ನೀನು ಯೇಸು ಬಗ್ಗೆ ಗೊತ್ತಿರುವುದಾದರೆ, ನಿನಗೆ ನಿನ್ನ ಕರ್ತವ್ಯ, ನನ್ನ ಕರ್ತವ್ಯ, ನಾವು ಹೋಗಬೇಕು. ಈಗ ಹೋಗಲಿಕ್ಕೆ ಆಗದಿದ್ದರೂ ಸಹ ಹೋಗುವವರನ್ನು ಪ್ರೋತ್ಸಾಹಿಸಬೇಕು, ಮಾಡುವವರಿಗೆ ಪ್ರೋತ್ಸಾಹವನ್ನು ಮಾಡಬೇಕು. ಮುಂಚಿನ ಒಂದು ಕಾಲದಲ್ಲಿ 1-to-1 ಇವ್ಯಾಂಜಲಿಸಮ್ ಅಂತ ಹೇಳ್ತಾ ಇದ್ದೆವು. ಒಬ್ಬನು ಹೋಗಿ ಪರ್ಸ್ನಲಾಗಿ ನಾವು ಹೇಳಿ ಸುವಾರ್ತೆಯನ್ನು ಹೇಳಿ ನಾವು ಅವರನ್ನು ದೇವರ ಕಡೆಗೆ ನಡೆಸುವಂಥ ಒಂದು ದಿನಗಳಿತ್ತು. ಆ ದಿನಗಳು ಹೋಗಿದೆ. ಈಗ ದೇವರು ನಮಗೆ ನಮಗೊಂದು ವಿಶೇಷವಾದ ತಂತ್ರಜ್ಞಾನ, ಬೈಬಲಲ್ಲಿ ಬರೆಯಲ್ಪಟ್ಟಂಥ ಸಂಗತಿಯೇ ಇದು. ಟಿ ವಿಯನ್ನು ಹೊಸದೇನಲ್ಲ, ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡುತ್ತೇವೆ ಟಿ ವಿಯ ಬಗ್ಗೆ ಪ್ರವಾದನಾತ್ಮಕವಾಗಿ ಯೋಹಾನನು ಬರೆದದನ್ನು ನೋಡುತ್ತೇವೆ ಪ್ರಿಯರೇ. ಹಾಗಾಗಿ ನಾವು ಟಿ ವಿ ಮಾಧ್ಯಮದ ಮುಖಾಂತರವಾಗಿ ದೇವರ ಸೇವೆಯನ್ನು, ಅಮೋಘವಾದ ಸೇವೆಯನ್ನು ಮಾಡಲಿಕ್ಕೆ ದೇವರು ನಮಗೆ ಸಹಾಯವನ್ನು ಮಾಡುವನಾಗಿದ್ದಾನೆ. ಹಾಗಾಗಿ ಈ ಸೇವೆಯನ್ನು ನಾವು ಪ್ರೋತ್ಸಾಹಿಸೋಣ. ನಮಗೆ ಕೈಯಲ್ಲಾದಷ್ಟು ಸಹಾಯವನ್ನು ನಾವು ಮಾಡೋಣ. ಒಂದು ವೇಳೆ ಆರ್ಥಿಕವಾಗಿ ಸಹಾಯ ಮಾಡಲಿಕ್ಕೆ ಆಗದಿದ್ದರೆ ಪ್ರಾರ್ಥನೆಯೊಂದಿಗೆ ನಿಮ್ಮ ಸಹಕಾರವನ್ನು ನಾವು ಕೇಳಿಕೊಳ್ಳೋರಾಗಿದ್ದೇವೆ. ನಿಮ್ಮ ಪ್ರಾರ್ಥನೆ ಬಹಳ ಬಹಳ ಅಮೂಲ್ಯವಾಗಿದೆ. ಯಾಕೆಂದರೆ ಪ್ರಾರ್ಥನೆ ಮಾಡುವಾಗ ಹಾಲಲುಯ್ಯ ಈ ಸೇವೆಗೆ ಅಡ್ಡಿಯಾಗಿರುವಂಥ ಎಲ್ಲ ದೊಡ್ಡ ಬಲಿಷ್ಠನ ಕಟ್ಟಿಹಾಕ್ಲಿಕ್ಕೆ ಸಾಧ್ಯ. ಪ್ರಾರ್ಥನೆ ಬಲಿಷ್ಠನನ್ನು ಕಟ್ಟಿಹಾಕ್ಲಿಕ್ಕೆ ಸಾಧ್ಯ. ಅದಕ್ಕೆ ಸೈತಾನನ್ನು ಎದುರಿಸಿದರೆ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನೆಂಬುದಾಗಿ ದೇವರ ವಾಕ್ಯದಲ್ಲಿ ಓದುತ್ತೇವೆ. ಹಾಗಾಗಿ ಪ್ರಿಯ ದೇವ ಜನರೇ, ನಾವು ಕರ್ತನಿಗೋಸ್ಕರ ಏನಾದರೂ ಒಂದು ಮಾಡಬೇಕು. ಈ ಕಡೆ ದಿನಗಳಲ್ಲಿ ಯೇಸು ಸ್ವಾಮಿಯ ಬರೋಣ ನಮ್ಮ ಕಣ್ಣ ಮುಂದೆ ಇದೆ. ಯೇಸು ಸ್ವಾಮಿ ನಾವು ಪೇಪರ್ಗಳನ್ನು ಮತ್ತು ಸತ್ಯವೇದವನ್ನು ಇಟ್ಕೊಂಡು ನಾವು ನೋಡೋದಾದರೆ ಆತನ ಬರೋಣವು ಲೇಟ್ ಆಗಿಲ್ಲ, ಅತೀ ಬೇಗನೆ ಬರುವಂಥದ್ದನ್ನೇ ನಾವು ನೋಡ್ತಾ ಇದ್ದೇವೆ. ಹಾಲಲುಯ್ಯ. ದಿನನಿತ್ಯ ಆಗುವಂಥ ಒಂದೊಂದು ಸಂಗತಿಗಳು, ಈ ಪ್ರಪಂಚಕ್ಕೆ ಆಗುತ್ತಿರುವಂಥ ಒಂದೊಂದು ಸಂಗತಿಗಳನ್ನು ನೋಡುವಾಗ ಕ್ರಿಸ್ತನ ಬರೋಣ ಸಮೀಪವಾಗಿದೆ ಎಂಬುದಾಗಿ ಅದು ತೋರಿಸ್ತಾ ಇದೆ ಪ್ರಿಯರೇ. ಹಾಗಾಗಿ ನಾವು, ಬೈಬಲ್ ಹೇಳ್ತದೆ, ನಾವು ಆಲಸ್ಯರಾಗಿ ಕುಳಿತುಕೊಳ್ಳಬಾರದು, ನಿದ್ರೆಯಲ್ಲಿರಬಾರದು. ನಾವು ಯೇಸುವಿನ ಬರೋಣಕ್ಕೆ ಸಿದ್ಧರಾಗುವಂಥ ದಿನಗಳಿದು, ಸಿದ್ಧ ಮಾಡುವಂಥ ದಿನಗಳು. ಸಿದ್ಧರಾಗುವುದು ಮಾತ್ರವಲ್ಲ, ಇತರನ್ನು ಸಿದ್ಧ ಮಾಡಬೇಕು. ಈ ವಾಕ್ಯಗಳು, ಈ ಮಾಧ್ಯಮ ನಮ್ಮನ್ನು ಸಿದ್ಧ ಮಾಡುತ್ತಾ ಇದೆ, ಜನರನ್ನು ಸಿದ್ಧ ಮಾಡ್ತಾ ಇದೆ. ಎಷ್ಟೋ ಜನರು ಅನ್ಯರು ಈ ದಿನಮಾನಗಳ ರಕ್ಷಣೆಗೆ ಬರ್ತಾ ಇದ್ದಾರೆ. ಹೇಗೆ? ಟಿ ವಿ ಮುಖಾಂತರ. ಎಷ್ಟೋ ಜನರು ಸುಸೈಡ್ ಮಾಡಿಕೊಳ್ಬೇಕೆಂಬುದಾಗಿ ಡಿಸೈಡ್ ಮಾಡಿದವರು ಈ ಬಿಗ್ ಜೆ ಟಿ ವಿಯನ್ನು ನೋಡಿ ಅವರು ಸುಸೈಡ್ ಮಾಡಿಕೊಳ್ಳದೆ ಅವರು ಯೇಸು ಸ್ವಾಮಿ ನಂಬಿದನ್ನು ನಾವು ಸಾಕ್ಷಿಗಳನ್ನು ಕೇಳಿದ್ದೇವೆ. ಆ ರೀತಿಯಾಗಿ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಪ್ರಾರ್ಥನೆ, ನಿಮ್ಮ ಸಲಹೆ ಈ ಬಿಗ್ ಜೆಟ್ ಮಾಧ್ಯಮಕ್ಕೆ ಬೇಕಾಗಿದೆ. ಈ ವರ್ಷದಲ್ಲಿ ನಾವು ಹೇಗಾದರೂ ಮಾಡಿ ಸ್ಯಾಟಲೈಟ್ ಚಾನಲ್ ಮಾಡಬೇಕು, ಆಗುತ್ತದೆ. ಹಾಲಲುಯ್ಯ. ಯಾಕೆಂದರೆ ನಮ್ಮ ದೇವರು ಸಾಧಾರಣ ದೇವರಲ್ಲ, ಆತನು ಇಡೀ ಭೂಮಿಯ ಸೃಷ್ಟಿಯ ಒಡೆಯನಾಗಿದ್ದಾನೆ. ಹಾಲಲುಯ್ಯ. ಪ್ರತಿಯೊಂದು ಸಂಗತಿಗಳು ಆತನ ನಿಯಂತ್ರಣದಿದೆ. ಆತನ ಕೀರ್ತನೆಗಾರನು ಹೇಳ್ತಾನೆ, ಆತನು ತನ್ನ ಭುಜಬಲದಿಂದ ಈ ಲೋಕವನ್ನು ಆಳುತ್ತಾ ಇದ್ದಾನೆ ಎಂಬುದಾಗಿ. ಹಾಗಾಗಿ ದೇವರ ಕೈಯಲ್ಲಿ ಅಸಾಧ್ಯವಾದದ್ದು ಒಂದು ಇಲ್ಲ. ಎಸ್, ಆಮೇನ್. ಥ್ಯಾಂಕ್ ಯು ಪಾಸ್ಟರ್. ಭಾಳ ಉತ್ತಮವಾಗಿ ಅವರು ಹೇಳಿದರು. ಯಾಕಂದರೆ ಅವರಿಗೆ ಸೇವೆ ಬಗ್ಗೆ ಏನಂತೇಳಿದರೆ ಅವರು ಅವರ ತಂದೆಯಿಂದ ತುಂಬ ಕಲ್ತ್ಕೊಂಡಿದ್ದಾರೆ.
ನಾನು ನೋಡಿದ್ದೇನೆ ಅವ್ರದ್ದು ಮುಂಚೆದ್ದು ಪಿಕ್ಚರ್ಗಳೆಲ್ಲ, ನಿಮ್ಮ ಪಿಕ್ಚರ್ ನೋಡಿದ್ದೀನಿ, ಕೆಲವು ಫೋಟೋಸ್ ನೋಡಿದ್ದೇನೆ. ಇವರು ನಿಮ್ಮ ತಂದೆ ಮತ್ತು ಮಮ್ಮಿ, ಆಮೇಲೆ ನೀವೆಲ್ಲ ಸ್ಕೂಟ್ರಲ್ಲಿ ಹೋಗುವಂಥ ಅನೇಕ ಫೋಟೋಸ್ ಎಲ್ಲ ನೋಡಿದ್ದೇನೆ. ಅವರು ಎಷ್ಟು ಕಿಲೋಮೀಟರ್ ಕಟ್ಟಲೆ ಅವರು ಸ್ಕೂಟ್ರಲ್ಲಿ ಬಾಂಬೆಗೆ ಅಲ್ಲಿ ಇಲ್ಲೆಲ್ಲ ಹೋಗ್ತಿದ್ರಂತೆ. ಸೊ ಕಿಲೋಮೀಟರ್ ಕಟ್ಟಲೆ ಆ ಸ್ಕೂಟ್ರಲ್ಲಿ ಹೋಗ್ತಿದ್ರು, ನಡ್ಕೊಂಡು ಹೋಗ್ತಿದ್ರು. ಆದರೆ ಪ್ರೀತಿಯ ದೇವ ನಮಗೆ ಎಷ್ಟು ಅನುಕೂಲ ದೇವರು ಮಾಡಿಕೊಟ್ಟಿದ್ದಾನೆ. ಸೊ ಹಾಗಾಗಿ ಈ ಒಂದು ಒಳ್ಳೆ ವಿಷಯಗಳನ್ನು ನಮ್ಮ ಮುಂದೆ ಅವರು ಬಿಚ್ಚಿಟ್ಟಿದ್ದಾರೆ, ನಾವೆಲ್ಲರೂ ಸಪೋರ್ಟ್ ಮಾಡಬೇಕೆಂದು ಹೇಳಿದ್ದಾರೆ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ಯಾಟಲೈಟ್ ಚಾನಲ್ಗೆ ಕೈ ಜೋಡಿಸುವ. ಈಗ ಇನ್ನೊಬ್ಬರು ನನ್ನ ಸ್ನೇಹಿತರು ಮತ್ತು ವರ್ಡ್ ಆಫ್ ವಿಕ್ಟ್ರಿ ಸಭೆಯ ಹಿರಿಯ ಸಭಾಪಾಲಕರಾಗಿರುವಂಥ ಪಾಸ್ಟರ್ ರೋಷನ್ ಲೋಬೋ ಅವರು ಅವರು ಈಗ ನಮ್ಮೊಂದಿಗೆ ಸೇರಿಕೊಳ್ತಾರೆ, ಸೇರಿಕೊಂಡಿದ್ದಾರೆ. ಪಾಸ್ಟರ್, ನಿಮಗೆ ಕೂಡ ನಾನು ಬಿಗ್ ಜೆ ಟಿ ವಿ ಪರವಾಗಿ ನಿಮಗೆ ವೆಲ್ಕಮ್ ಮಾಡಲಿಕ್ಕೆ ಇಲ್ಲ, ಯಾಕಂದರೆ ನೀವೇ ಬಿಗ್ ಜೆ ಟಿ ವಿ. ಸೊ ಹಾಗಾಗಿ ಆದರೂ ಕೂಡ ವೀಕ್ಷಕರ ಪರವಾಗಿ ತಮಗೆ ನಾನು ವೆಲ್ಕಮ್ ಹೇಳ್ತೇನೆ. ಈ ಒಂದು ನಮ್ಮ 2020 ಅಂತ ಹೇಳ್ತಿದ್ದೀವಿ, 2021ಗೆ ಬಂದಿದ್ದೇವೆ ನಾವು. ಒಂದು ವಿಷಯ ಏನಂತ ಹೇಳಿದ್ರೆ, ದೇವರ ಒಂದು ಚಿತ್ತ ಇರ್ತದೆ ಪ್ರತಿಯೊಂದಕ್ಕೂ ಕೂಡ. ಎಸ್. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ದೇವರ ಸಮಯ ಇರ್ತದೆ. ಈ ಸಮಯದಲ್ಲಿ ದೇವರು ಒಬ್ಬೊಬ್ಬರು ಇಟ್ಟಿರ್ತಾರೆ, ಇಟ್ಟಿರುವಂಥ ಜನರು ಆ ಸರಿಯಾದ ಸಮಯದಲ್ಲಿ ತನ್ನ ಕಾರ್ಯಗಳನ್ನು ಮಾಡದೆ ಹೋಗುವುದಾದರೆ ದೇವರು ಅದನ್ನು ಇನ್ನೊಬ್ಬನಿಗೆ ಶಿಫ್ಟ್ ಮಾಡಿಬಿಡ್ತಾರೆ. ಎಸ್ ಎಸ್. ನಾನು ಆಗಲೇ ಹೇಳ್ತಾ ಇದ್ದೆ, ಒಂದು ವೇಳೆ ನಾನು ಕೂಡ ಅಷ್ಟೇ, ಒಂದು ವೇಳೆ ನಾನು ಕೈ ಎತ್ತಲಿಲ್ಲ ಯಾರು ಹೋಗುವರು ಅಂತ ಹೇಳುವಾಗ ನಾನು ಇಲ್ಲ ನಾನಿಲ್ಲ ದೇವರು ಎಂಬುದಾಗಿ ಹೇಳಿದರೆ ಆಯಿತು ಮಗ, ಸೈಡ್ಗೆ ನಿಲ್ಲು, ಇನ್ನೊಬ್ಬರನ್ನ ಕರೀತಾರೆ. ಸೊ ಅದೇ ರೀತಿ ಇವತ್ತು ದೇವರು ನಮ್ಮೆಲ್ಲರಿಗೂ ಕೊಟ್ಟಂಥ, ಈಗಾಗಲೇ ಹೇಳಿ ಕೇಳಿದಂಥ ಮಹಾ ಆಜ್ಞೆ ಅದೆಲ್ಲರಿಗೂ ಕೊಡಲ್ಪಟ್ಟಿದೆ. ಹಾಗಾಗಿ ಪ್ರೀತಿಯ ದೇವರ ಸೇವಕರೇ, ನೀವು ಕೂಡ ಈಗಾಗಲೇ ಅನೇಕ ವರ್ಷಗಳಿಂದ ತಾವು ಮಾಧ್ಯಮದಲ್ಲಿ ಮಾತಾಡ್ತಿದ್ದೀರಿ, ಅನೇಕ ಟೆಸ್ಟಿಮಣಿ ನೀವು ಕೇಳಿದ್ರೆ, ನೀವು ಹೇಳಿದ್ದೀರಿ ನನ್ನ ಹತ್ರ ಅನೇಕ ಟೆಸ್ಟಿಮಣಿ ಹೇಳಿದ್ದೀರಿ, ಮತ್ತು ನಿಮಗೆ ಕೂಡ ಭಾಳಷ್ಟು ಅನುಭವ ಈ ಒಂದು ಸೇವೆ ವಿಷಯದಲ್ಲಿ. ಸೊ ಹಾಗಾಗಿ ಈ ಒಂದು ಸ್ಯಾಟಲೈಟ್ ಮೂಲಕ ನಾವು ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಉಂಟು. ಸೊ ಹಾಗಾಗಿ ನೀವು ವೀಕ್ಷಕರಿಗೆ ಯಾವ ರೀತಿ ಮಾತಾಡಲಿಕ್ಕೆ ಇಷ್ಟಪಡ್ತೀರಿ, ಏನನ್ನು ಅವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈ ಒಂದು 2021ನಲ್ಲಿ ನಮಗೆ ಟೈಮ್ ಈಸ್ ಶಾರ್ಟ್ ಎಂಬುದಾಗಿ ನಾವು ನೋಡುತ್ತೇವೆ. ದೇವರ ವಾಕ್ಯದಲ್ಲಿ ಕೂಡ ಹೇಳ್ತದೆ, ಸಮಯ ಕೊಂಚ ಇದೆ. ಈ ಕೊಂಚ ಸಮಯದಲ್ಲಿ ನಾವು ಯಾವ ರೀತಿ ದೇವರು ಹೇಳಿದಂಥ ಮಹಾ ಆಜ್ಞೆಯನ್ನು ಫುಲ್ಫಿಲ್ ಮಾಡ್ಬೋದು, ಈ ನಮ್ಮ ವೀಕ್ಷಕರಿಗೆ ಏನನ್ನು ನಾವು ಹೇಳ್ಬೋದು, ನೀವು ತಾವು ಏನು ಹೇಳ್ಬೋದು? ಪ್ರೈಸ್ ದಿ ಲಾರ್ಡ್. ಫಸ್ಟ್ ಆಫ್ ಆಲ್, ನನ್ನ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸ್ತಾ ಇದ್ದೇನೆ. ಮತ್ತು ಈ ಬಿಗ್ ಜೆ ಟಿ ವಿ ಪ್ರಾರಂಭವಾಗಿ ಸುಮಾರು 13 ವರ್ಷಗಳಾದವು. ಬ್ರದರ್ ಪ್ರಶಾಂತ್ ಅವರನ್ನು ನಾನು ಹತ್ತಿರದಿಂದ ತಿಳಿದಿದ್ದೇನೆ. ನಿಮ್ಮಲ್ಲಿ ಈ ಇರುವಂಥ ಆಸಕ್ತಿ ದೇವರ ಸೇವೆಗೋಸ್ಕರ, ಅದು ನಿಮ್ಮದಲ್ಲ. ನಾನು ಪ್ರಾರಂಭದಿಂದಲೇ ಈ ಬಿಗ್ ಜೆ ಸ್ಟಾರ್ಟ್ ಆಗುವಾಗಲೇ ದೇವರು ನನಗೆ ಕೊಟ್ಟಂಥ ಒಂದು ವಾಕ್ಯ, ದೇವರು ತನ್ನ ಸೂಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವನಾಗಿದ್ದಾನೆ. ಈ ಒಂದು ದರ್ಶನವನ್ನು, ಈ ಒಂದು ಉದ್ದೇಶವನ್ನು ದೇವರು ನಿಮ್ಮ ಹೃದಯದಲ್ಲಿ ಹಾಕಿದ್ದಾನೆ. ನಾನು 13 ವರ್ಷಗಳಿಂದ ನಾವು ನೋಡ್ತಾ ಇದ್ದೇನೆ, ನೀವು ಉರಿತಾ ಇದ್ದೀರಿ ಈ ಸೇವೆಗೋಸ್ಕರ. ಮತ್ತು ಅನೇಕ ನೆಗೆಟಿವ್ ನಕಾರಾತ್ಮಕ ಸಂಕಟಗಳು ಬಂದರೂ ಕೂಡ ನೀವು ದೇವರ ಕೃಪೆಯನ್ನು ಆತುಕೊಂಡು ನೀವು ಮುಂದೆ ಹೋದದ್ದನ್ನು ನಾನು ನೋಡಿದ್ದೇನೆ. ಮತ್ತು ಎವ್ರಿ ಟೈಮ್ ನಿಮ್ಮನ್ನು ನೋಡಿದ್ದೇನೆ, ನೀವು ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಮೇಲೆ ಹೋಗ್ತಾ ಇದ್ದೀರಿ. ಜಾನೋಕ್ತಿ 15:20 ಜೀವದ ಮಾರ್ಗವು ಅದು ಮೇಲೂ ಮೇಲಕ್ಕೆ ಹೋಗುತ್ತದೆ. ಮತ್ತು ನೀವು ಯಾವುದೇ ಒಂದು ಇಂಟೆನ್ಷನ್ ಇಲ್ಲದೆ, ಹಣ ಮಾಡುವ ಇದರಲ್ಲಿ ಇಂಟೆನ್ಷನ್ ಯಾವುದೇ ಇಲ್ಲದೆ, ಪ್ಯೂರ್ ಹಾರ್ಟಲ್ಲಿ ಕರ್ತನ ಸೇವೆ ಎಲ್ಲ ಜನರಿಗೆ ರೀಚ್ ಆಗಬೇಕು ಎಂಬ ಅದೇ ಒಂದು ದರ್ಶನವನ್ನು ಇಟ್ಕೊಂಡು ನೀವು ಹೋಗುವಂಥದ್ದನ್ನು ನಾನು ಹತ್ತಿರದಿಂದ ನಿಮ್ಮನ್ನು ನೋಡಿದ್ದೇನೆ. ಪ್ರೈಸ್ ಗಾಡ್. ಮತ್ತು ಪ್ರಾರಂಭದ 10 ವರ್ಷ ಫೈನಾನ್ಷಿಯಲಿ ಎಷ್ಟೇ ಸಂಕಟಗಳು ಇದ್ದರೂ ಕೂಡ ನೀವು ಮೀಡಿಯಾದಲ್ಲಿ ಒಂದು ದಿನ ಕೂಡ ಹಣ ಕೊಡಿ ಅಥವಾ ಕೊಡಿರಿ ಅಂತ ಒಂದು ದಿನ ಕೇಳಿದವರಲ್ಲ ನೀವು ಮೀಡಿಯಾದಲ್ಲಿ. ಅದರ ಸಮಯ ಬಂದಿದೆ. ಪ್ರೈಸ್ ಗಾಡ್.
ಕೇವಲ ಕರಾವಳಿ ಭಾಗಕ್ಕೆ ಪ್ರಾರಂಭದಲ್ಲಿ ಪ್ರಾರಂಭವಾದದ್ದು ಉಡುಪಿ ಚಿಕ್ಕಮಗಳೂರು ಉಡುಪಿ ಮ್ಯಾಂಗ್ಳೂರು ಕೇವಲ ಕರಾವಳಿ ಭಾಗಕ್ಕೆ ಮಾತ್ರ ಸುವಾರ್ತೆ ಹೋಗಬೇಕು ಅಂತ ನೋ ನಿಮ್ಮ ಹೃದಯದಲ್ಲಿ ದೇವರು ಈ ಒಂದು ದರ್ಶನವನ್ನು ವಿಸ್ತರಿಸಿದ್ದಾನೆ ಅದರಿಂದ ಅನೇಕ ಕಡೆಗೆ ಬೆಂಗಳೂರು ಪಟ್ಟಣಕ್ಕೆ ಕರ್ನಾಟಕದ ಈಗ ಮೂಲೆ ಮೂಲೆಗೆ ಹಳ್ಳಿ ಹಳ್ಳಿಗೆ ದೇವರ ವಾಕ್ಯ ಹೋಗ್ತಾ ಇದೆ ಮುಂಬೈ ಪಟ್ಟಣದಲ್ಲಿ ಹೋಗ್ತಾ ಇದೆ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಅನೇಕ ಟೆಸ್ಟಿಮನಿಗಳು ಬರ್ತಾ ಇವೆ ದೇವರು ನಿಮ್ಮ ಹೃದಯದಲ್ಲಿ ದರ್ಶನ ಹಾಕಿದ್ದಾನೆ ಇದು ನಿಮ್ಮ ಮಾತ್ರ ಅಲ್ಲ ನಿಮಗೆ ಕೊಟ್ಟಂಥ ಈ ದರ್ಶನದಲ್ಲಿ ನಾವು ಕೂಡ ಪಾಲುಗಾರರಾಗಿದ್ದೇವೆ ದೇವರು ನಿಮಗೆ ಕೊಟ್ಟಂಥ ಕೃಪೆಯಲ್ಲಿ ನಾವು ಪಾಲುಗಾರರಾಗಿದ್ದೇವೆ ಒಂದೇ ಒಂದು ವಾಕ್ಯ ನನಗೆ ನೆನಪರ್ತದೆ ನೀವು ಹೇಳುವಂಥದ್ದು ಯಾವಾಗಲೂ ಮತ್ತಾಯ 24:14 ಈ ದೇವರ ರಾಜ್ಯದ ಸುವಾರ್ತೆಯು ಎಲ್ಲ ದೇಶಗಳಿಗೆ ಸಾರಲ್ಪಡುವುದು ಆಗ ಅಂತ್ಯ ಬರುವುದು ಪ್ರೈಸ್ ಗಾಡ್ ದ ಬೈಬಲ್ ಹೇಳುವುದಿಲ್ಲ ಈ ದೇವರ ರಾಜ್ಯದ ಸುವಾರ್ತೆಯು ಎಲ್ಲರೂ ನಂಬಲ್ಪಡುವರು ಆಗ ಅಂತ್ಯ ಬರುವುದು ಅಂತ ಹೇಳುವುದಿಲ್ಲ ಎಲ್ಲ ದೇಶಗಳಿಗೆ ಎಲ್ಲ ಜನಾಂಗಗಳಿಗೆ ಅದು ಸಾರಲ್ಪಡುವುದು ಸಾರುವಂತಹ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಕರ್ತನು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ ಪ್ರೈಸ್ ಗಾಡ್ ಈಗ ತಾನೇ ಸೇವಕರಾದ ಸ್ಟೀಫನ್ ಜಮಖಂಡಿ ಅವರು ಮಾತಾಡಿದರು ಪ್ರೈಸ್ ಗಾಡ್ ಅವರ ತಂದೆ ಬಗ್ಗೆ ನನಗೆ ಗೊತ್ತು ಅವರು ಹೋಗದ ಹಳ್ಳಿ ಇಲ್ಲ ಹೋಗದ ಎಲ್ಲಿ ಹೋದರೆ ಅವರಿಗೆ ದಾರಿ ಗೊತ್ತು ನಾವು ಅವರೊಟ್ಟಿಗೆ ಲಾಸ್ಟ್ ಇಯರ್ ನಾವು ಈ ಬಿಗ್ ಜೆಯ ವಿಷಯದಲ್ಲಿ ನಾವು ಹುಬ್ಬಳ್ಳಿ ಮತ್ತು ಬಿಜಾಪುರ ಗುಲ್ಬರ್ಗ ಎಲ್ಲಿ ಹೋದರೂ ಕೂಡ ಯಾವ ಸೇವಕರು ಕೂಡ ಮಾತಾಡಿದರೂ ಕೂಡ ಪಾಸ್ಟರ್ ಜೋಸೆಫ್ ಜಮಖಂಡಿ ಬಗ್ಗೆ ಅವ್ರಿಗೆ ಗೊತ್ತಿದೆ ಅನೇಕರು ಹೇಳಿದರು ಅವರ ಸೇವೆಯ ಮೂಲಕ ನಾವು ರಕ್ಷಣೆ ಹೊಂದಿದೆವು ಅನೇಕರು ಹೇಳಿದರು ಅವರ ಸೇವೆಯ ಮೂಲಕ ನಾವು ಸೇವಕರಾದೆವು ಕೆಲವರು ಅವರಲ್ಲಿ ರೇಡಿಯೋ ಪ್ರೋಗ್ರಾಮ್ ಕೊಡ್ತಾ ಇದ್ದಾಗ ಟಿ ವಿ ಇರಲಿಲ್ಲ ಎವ್ರಿ ಸಂಡೇ ಕೆಲವು ಸೇವಕರು ವೆಯ್ಟ್ ಮಾಡ್ತಾಯಿದ್ರು ಇವರ ಮೆಸೇಜನ್ನು ಕೇಳಿ ಅದನ್ನು ಮೆಡಿಟೇಟ್ ಮಾಡಿ ಸಂಡೇ ತಮ್ಮ ಸಭೆಗಳಲ್ಲಿ ಪ್ರೀಚ್ ಮಾಡ್ತಾಯಿದ್ರು ಸಿ ಅನೇಕ ಕಾಣಲಿಕ್ಕಿಲ್ಲ ಯಾವಾಗ ನಾನು ಹೋದೆ ನಿಮ್ಮ ಒಟ್ಟಿಗೆ ನಾವು ಟೀಮ್ ಆಗಿ ಸೇವಕರಾದ ಸ್ಟೀಫನ್ ಜಮಖಂಡಿ ನಾವು ನೀವು ಮತ್ತು ಅನೇಕ ಪಾಸ್ಟರ್ ಮಂಜು ಮತ್ತು ಪಾಸ್ಟರ್ ಎನ್ನೋಶ್ ತುಂಬ ನನಗೆ ಬಹಳ ಸಂತೋಷವಾಯಿತು ಎಲ್ಲಿ ನೋಡಿದರೂ ಪಾಸ್ಟರ್ ಜೋಸೆಫ್ ಜಮಖಂಡಿ ಬಗ್ಗೆ ಕೇಳಲಿಕ್ಕೆ ಸಿಗ್ತಾ ಇದೆ ಕೆಲವು ಸೇವಕರು ಕೇಳ್ತಾ ಇದ್ದಾರೆ ಅವರ ಪರಿಚಯ ಇದೆಯಾ ಅವರ ಪರಿಚಯ ಇದೆಯಾ ನಾವು ಅವರ ಸೇವಾ ಮುಖಾಲ ನಿಜವಾಗಿ ನೋಡಿ ಅವರಿಗೆ ಪರಲೋಕದಲ್ಲಿ ಬಹಳ ಫಲವಿದೆ ಪ್ರೈಸ್ ಗಾಡ್ ದೇವರ ವಾಕ್ಯ ಹೇಳ್ತದೆ ಪರಲೋಕಕ್ಕೆ ಹೋಗುವಾಗ ದೇವರು ನಮ್ಮ ಮುಖ ನೋಡುವುದಿಲ್ಲ ನಮ್ಮ ಪಾದಗಳನ್ನು ನೋಡುತ್ತಾನೆ ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟೋ ಅಂದ ಏನು ಅಪರ್ಚುನಿಟಿ ಅವರಿಗೆ ಸಿಕ್ಕಿದೆ ಆ ಅಪರ್ಚುನಿಟಿಯನ್ನು ಕೊನೆಯ ಕ್ಷಣವರೆಗೆ ಆ ಸೇವಕ ಬಿಟ್ಟು ಹೋಗಲಿಲ್ಲ ಪ್ರೈಸ್ ಗಾಡ್ ಆ ಅಪರ್ಚುನಿಟಿಯನ್ನು ಅವರು ಯೂಸ್ ಮಾಡಿದ್ದಾರೆ ಅಪೋಸ್ತಲ ಪೌಲ ಹೇಳುತ್ತಾನೆ ಅನುಕೂಲ ಕಾಲದಲ್ಲಿಯೂ ಅನಾನುಕೂಲ ಕಾಲದಲ್ಲಿಯೂ ದೇವರ ವಾಕ್ಯವನ್ನು ಸಾರು ಅದರಲ್ಲಿ ಆಸಕ್ತನಾಗಿರು ಈಗ ಅವರು ತಮ್ಮ ಓಟವನ್ನು ಕಡೆಗಣಿಸಿದ್ದಾರೆ ಈಗ ಮೀಡಿಯಾ ಇದೆ ಈ ಒಂದು ಅಪರ್ಚುನಿಟಿ ಟಿ ವಿ ಮೂಲಕ ನಮಗೆ ಯಾವ ಅಪರ್ಚುನಿಟಿ ಸಿಗ್ತದೆ ಅದನ್ನು ನಾವು ಯೂಸ್ ಮಾಡಬೇಕು ಪ್ರೈಸ್ ಗಾಡ್ ದೇವರು ಈ ಒಂದು ಸೇವೆಯನ್ನು ನಿಮ್ಮ ಹೃದಯದಲ್ಲಿ ಹಾಕಿದ್ದಾನೆ ಇದರೊಟ್ಟಿಗೆ ನಾವೆಲ್ಲರೂ ಪಾಲುಗಾರರಾಗಿದ್ದೇವೆ ಆಕಾಶದ ಎಲ್ಲ ಕಡೆಗೆ ಆಕಾಶದ ಕೆಳಗಿರುವ ಎಲ್ಲ ದೇಶಗಳಿಗೆ ದೇವರ ವಾಕ್ಯ ರೀಚ್ ಆಗ್ತಾ ಇದೆ ಈ ಸಟಲೈಟ್ ಇದು ನಿಮ್ಮ ಒಬ್ಬರಿಂದ ಆಗುವಂಥದ್ದಲ್ಲ ನೀವು ಯಾವತ್ತೂ ಹೇಳ್ತೀರಿ ಬಿಗ್ಜೆ ನನ್ನದಂತ ನೀವು ಹೇಳಿದ್ದು ನಾನು ಯಾವತ್ತೂ ಕೇಳಲಿಲ್ಲ ಇದು ನಿಮ್ಮ ಬಿಗ್ಜೆ ಅಂತ ಹೇಳ್ತೀರಿ ಪ್ರೈಸ್ ಗಾಡ್ ನಿಮಗೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದು ಕೊಡಲ್ಪಟ್ಟಿದ್ದೊಂದು ನಾಯಕತ್ವವನ್ನು ನಡೆಸ್ಕೊಂಡು ಹೋಗಲಿ ಮ್ಯಾನೇಜ್ ಮಾಡಲಿಕ್ಕೆ ಆದರೆ ಸುವಾರ್ತೆ ಎಂಬುವಂಥ ಸಾರುವಂಥದ್ದು ಪ್ರತಿಯೊಬ್ಬ ವಿಶ್ವಾಸಿಯ ರೆಸ್ಪಾನ್ಸಿಬಿಲಿಟಿ ಬೈಬಲ್ ಹೇಳ್ತದೆ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ ಈಗ ಪೂರ್ವಸ್ಥಿತಿ ಹೋಯಿತು ಎಲ್ಲವೂ ನೂತನವಾಯಿತು ಇದು ದೇವರಿಂದಲೇ ಆದದ್ದು ನೆಕ್ಸ್ಟ್ ಹೇಳ್ತದೆ ದೇವರು ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡಿದ್ದಾನೆ ಮತ್ತು ಸಮಾಧಾನದ ವಿಷಯವಾದ ಸೇವೆಯನ್ನು ನಮಗೆ ಕೊಟ್ಟಿದ್ದಾನೆ ಯಾರಿಗೆ ಕೊಟ್ಟಿದ್ದಾನೆ ಪ್ರತಿಯೊಬ್ಬ ವಿಶ್ವಾಸಿಗೆ ಸಮಾಧಾನದ ಸೇವೆಯನ್ನು ಸಾರುವಂಥ ಸೇವೆಯನ್ನು ಕೊಟ್ಟಿದ್ದಾನೆ ಪ್ರತಿಯೊಬ್ಬರೂ ಅದರಲ್ಲಿ ಇನ್ವಾಲ್ವ್ ಆಗಲೇಬೇಕು ಒಂದು ವೇಳೆ ನೀವು ಹೋಗಿ ಹೇಳಲಿಕ್ಕೆ ಆಗೋದಿಲ್ಲ ಈ ಮೀಡಿಯಾ ಇದೆ ಅದರ ಒಟ್ಟಿಗೆ ಜಾಯ್ನ್ ಆಗಿರ್ಬೋದು ಪ್ರೈಸ್ ಗಾಡ್ ಪ್ರಾರ್ಥನೆಯಲ್ಲಿಯ ಫೈನಾನ್ಷಿಯಲಿಯ ಏನು ಸಪೋರ್ಟ್ ಮಾಡಲಿಕ್ಕೆ ಆಗ್ತದೆ ಯಾಕಂದರೆ ಇದು ಇಲ್ಲಿಗೆ ಮಾತ್ರ ಸೀಮಿತವಾದುದಲ್ಲ ಎಲ್ಲ ಕಡೆಗೆ ಹೋಗಬೇಕು ಆದರೆ ಯಾರು ಅದರ ಇನ್ವಾಲ್ವ್ ಆಗುತ್ತಾರೆ ಯಾರು ನೋಡಲಿಕ್ಕಿಲ್ಲ ಮನುಷ್ಯರು ನೋಡಲಿಕ್ಕಿಲ್ಲ
ಆದರೆ ದೇವರು ನೋಡ್ತಾನೆ, ಕರ್ತನು ನೋಡ್ತಾನೆ, ಅದರ ಪ್ರತಿಫಲವನ್ನು ಕರ್ತನು ಕೊಡುತ್ತಾನೆ. ಪ್ರೈಸ್ ಗಾಡ್. ನಾನು ನೋಡಿದೆ, ನಾನು ಯಾವಾಗ ಬಿಗ್ ಜೆ ಪ್ರಾರಂಭವಾಯಿತು ಅದರಲ್ಲಿ ನಾನು ಕೂಡ ಟ್ರಸ್ಟಿಯಾಗಿದ್ದೇನೆ ಬಿಗ್ ಜೆಯಲ್ಲಿ. ನನಗೆ ಫಸ್ಟು ಡಿಸೈರ್ ಬಂತು ಏನಂತ ಹೇಳಿದರೆ, ಈ ಬಿಗ್ ಜೆ ಮಿನಿಸ್ಟ್ರಿ ಒಟ್ಟಿಗೆ ನಾನು ಪಾರ್ಟ್ನರ್ ಆಗಬೇಕು, ಒಂದು ಫೈನಾನ್ಷಿಯಲ್ ಪಾರ್ಟ್ನರ್. ಆಗ ನಾನು ಕಾಡಿನ ಮಧ್ಯದಲ್ಲಿ ಸೇವ್ ಮಾಡ್ತಾ ಇದ್ದೆ. ಆಗ ನನ್ನ ಪರಿಚಯ ಯಾರಿಗಿರಲಿಲ್ಲ. ನಾನು ಫಸ್ಟ್ ನನ್ನ ನಂಬರ್, ಆ ಒಂದು ನಂಬರ್ ಒನ್ ನಂಬರ್ ಇದೆ, ನಾನು ಫಸ್ಟ್ ಪಾರ್ಟ್ನರ್ ಆದೆ. ಎವ್ರಿ ಮಂತ್ ಐ ವಿಲ್ ಸೋ 2,000 rupees ಫಾರ್ ದಿಸ್ ಮಿನಿಸ್ಟ್ರಿ. ಪ್ರೈಸ್ ಗಾಡ್. 2,000 ಯಾಕಂತ ಹೇಳಿದರೆ ಅದರೊಟ್ಟಿಗೆ ನನ್ನದು ಕೂಡ ಒಂದು ಪಾಲಿದೆ. ಏನು ಯಾರಿಗೆಲ್ಲ ಸುವಾರ್ತೆ ಸಾರಲ್ಪಡುತ್ತದೆ, ಎಷ್ಟು ಆತ್ಮಗಳಿಗೆ ದೇವರ ವಾಕ್ಯ ರೀಚ್ ಆಗ್ತದೆ, ಅದರೆಲ್ಲ ಒಂದು ಪಾಲು, ಅದರ ಒಂದು ರಿವಾರ್ಡ್ ಯಾರು ಪಾರ್ಟ್ನರ್ ಆಗ್ತಾರೆ ಅದು ಅವರಿಗೆ ಇದೆ. ನಾನು ಆದದ್ದು ಒಂದೇ ಒಂದು ವಿಷಯಕ್ಕೋಸ್ಕರ ಪಾರ್ಟ್ನರ್ ಆದದ್ದು, ಯಾಕಂತ ಹೇಳಿದರೆ ನನ್ನ ಪಾಲು ಕೂಡ ಇದೆ ಇದರಲ್ಲಿ. ಯಾಕಂದರೆ ಎಲ್ಲಿ ಸುವಾರ್ತೆ ಈ ಮೀಡಿಯಾದ ಮೂಲಕ ಸಾರಲ್ಪಡುತ್ತದೆ, ಯಾರೆಲ್ಲ ಎನ್ಕರೇಜ್ ಆಗುತ್ತಾರೆ, ಯಾರೆಲ್ಲ ಕಂಫರ್ಟ್ ಆಗ್ತಾರೆ, ಯಾರು ಕತ್ತಲೆಯಿಂದ ಬೆಳಕಿಗೆ ಬರುತ್ತಾರೆ, ಯಾರು ಬೆಂಕಿಯ ಬಾಯಿಯೊಳಗಿಂದ ಎಳೆದು ರಕ್ಷಿಸಲ್ಪಡುತ್ತಾರೆ, ನಮಗೆ ರಿವಾರ್ಡ್ ಇದೆ. ಪ್ರೈಸ್ ಗಾಡ್. ಅದನ್ನು ನಾನು ಎವ್ರಿ ಇಯರ್ ನಾನು ಹೆಚ್ಚಿಸ್ತಾ ಹೋದೆ. 2,000 ಇದ್ದದ್ದು 2,500, ಅದ ನಂತರ. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಇತರರಿಗೂ ಎನ್ಕರೇಜ್ ಆಗಲಿಕ್ಕೆ ನಾನು ಹೇಳ್ತಾ ಇದ್ದೇನೆ. ಪ್ರೈಸ್ ಗಾಡ್. ಇದು ಹೆಚ್ಚಿಸಿಕೊಳ್ಳಿಕ್ಕೆ ಅಲ್ಲ, ಇದನ್ನು ಕೇವಲ ಎನ್ಕರೇಜ್ಮೆಂಟ್ಗೆ. ನಾನು ಏನು ಜೀವಿಸಿದ್ದೇನೆ, ಇದರ ಬೆನಿಫಿಟ್ ಏನು, ಯಾಕಂತ ಹೇಳಿದರೆ ನಾನು ಮಾಧ್ಯಮದಲ್ಲಿ ಯಾರು ವೀಕ್ಷಿಸ್ತಾ ಇದ್ದಾರೆ ಅವರಿಗೆ ಕೂಡ ನಾನು ಎನ್ಕರೇಜ್ ಮಾಡ್ತೇನೆ. ಈ ಸೇವೆಯೊಂದಿಗೆ ನೀವು ಪಾಲುಗಾರರಾಗಿರಿ. ಏನು ಈ ಸೇವೆಯ ಮೂಲಕ ಎಷ್ಟು ಆತ್ಮಗಳು ರಕ್ಷಣೆಗೆ ಬರುತ್ತವೆ, ಅದರೆಲ್ಲರ ರಿವಾರ್ಡ್ ನಿಮಗಿದೆ. ಪ್ರೈಸ್ ಗಾಡ್. ನಾವು ಪರಲೋಕಕ್ಕೆ ಹೋಗಿ, ನಾವು ಪರಲೋಕಕ್ಕೆ ಹೋಗುತ್ತಿರುವಾಗ ನಾವು ಎಷ್ಟು ಸಂಪಾದನೆ ಮಾಡಿದೆವು, ಎಷ್ಟು ಆಸ್ತಿ ಮಾಡಿದೆವು ಅಂತ ದೇವರು ಕೇಳುವುದಿಲ್ಲ. ದೇವರು ಒಂದೇ ಕೇಳುವುದು, ಎಷ್ಟು ಆತ್ಮಗಳು ರಕ್ಷಣೆಗೆ ಬಂದವು ನಿನ್ನ ಮೂಲಕ. ಅಪೊಸ್ತಲ ಪೌಲು ಹೇಳುತ್ತಾನೆ, ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು, ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ. ಅವನು ಹೇಳುವುದಿಲ್ಲ ಸಾರದಿದ್ದರೆ ಅವರ ಗತಿಯನ್ನು ಹೇಳಲಿ ಅಂತ. ಇವತ್ತು ನಾನು ನಂಬುತ್ತೇನೆ, ನಾನು ದೃಢವಾಗಿ ನಂಬುತ್ತೇನೆ, ಈ ಸೇವೆ ಸ್ಯಾಟಲೈಟ್ ಆಗುತ್ತದೆ, ಅನೇಕ ಜನರಿಗೆ ಅದು ರೀಚ್ ಆಗುತ್ತದೆ. ಈ ವರ್ಷ ದೇವರು ನನಗೆ ಒಂದು ಡಿಸೈರ್ ಹಾಕಿದ, ಬರ್ಡನ್ ಹಾಕಿದ, ಏನಂತ ಹೇಳಿದರೆ ಎವ್ರಿ ಡೇ ನಾನು ಬಿಗ್ ಜೆಯಲ್ಲಿ ಮಾತಾಡಬೇಕಂತ. ಯಾಕಂದರೆ ಟೈಮ್ ಇಸ್ ಶಾರ್ಟ್, ಸಮಯ ಬಹಳ ಕೊಂಚ, ಇನ್ನು ಟೈಮ್ ಇಲ್ಲ. ಯಾಕಂದರೆ ಅನೇಕ ಸೂಚನೆಗಳನ್ನು ನಾವು ನೋಡುತ್ತಿರುವಾಗ ಟೈಮ್ ಇಸ್ ವೆರಿ ಶಾರ್ಟ್. ಯಾಕಂತ ಹೇಳಿದರೆ ಜೂನ್ ಫಸ್ಟಿನಿಂದ ನಾನು ಎವ್ರಿ ಡೇ 7:00 ಅರ್ಧ ಗಂಟೆ ಡಿವೋಷನ್ ಮಾತಾಡಲಿಕ್ಕೆ ನಾನು ಪ್ರಾರಂಭ ಮಾಡ್ತೇನೆ. ನಾನು ನಿಮ್ಮ ಹತ್ರ ಬಂದು ಕೇಳಿದೆ, ಆ ಟೈಮನ್ನು ನೀವು ಮೀಸಲಾಗಿ ಇಟ್ಟಿದ್ದೀರಿ, ನೀವು ಕೇಳಿದಾಗ ಬಹಳ ಸಂತೋಷದಿಂದ ಆ ಟೈಮನ್ನು ನಮಗೆ ಕೊಟ್ಟಿರಿ. ಪ್ರೈಸ್ ಗಾಡ್. ಬೆಳಿಗ್ಗೆ 7:00 to 7:30 ಈಗ ಅನೇಕ ರೆಸ್ಪಾನ್ಸ್ಗಳು ನನಗೆ ಬರ್ತಾ ಇವೆ. ಪ್ರೈಸ್ ಗಾಡ್. ಅನೇಕ ಜನರಿಗೆ ದೇವರ ವಾಕ್ಯ ರೀಚ್ ಆಗ್ತಾ ಇದೆ. ಪ್ರತಿ ದಿನ ಬೆಳಿಗ್ಗೆ ಎದ್ದುಕೊಂಡು ಅವರ ದಿನವನ್ನು ಆ ವಾಕ್ಯ ಕೇಳುವುದರ ಮೂಲಕ ಪ್ರಾರಂಭ ಮಾಡ್ತಾ ಇದ್ದಾರೆ. ಹಳ್ಳಿ ಹಳ್ಳಿಗೆ ಅನೇಕ ಕಾಲ್ಗಳು ಬರ್ತವೆ, ಅನೇಕರಿಗೆ ರೀಚ್ ಆಗ್ತಾ ಇದೆ. ಪ್ರೈಸ್ ಗಾಡ್. ಇದು ನಾನು ನನ್ನಷ್ಟಕ್ಕೆ ಪ್ರಾರಂಭ ಮಾಡಿದ್ದಲ್ಲ, ದೇವರು ನನಗೆ ಲೀಡ್ ಮಾಡಿದ, ಅದರಲ್ಲಿ ತುಂಬ ನೀವು ಎನ್ಕರೇಜ್ ಮಾಡಿದೆ ನನಗೆ. ಪ್ರೈಸ್ ಗಾಡ್. ಡೋಂಟ್ ಡಿಲೇ ಅಂತ ಹೇಳಿದಿರಿ, ದೇವರು ನಿನಗೆ ಲೀಡ್ ಮಾಡಿದ್ದಾನೆ, ದಿಸ್ ಅ ರೈಟ್ ಟೈಮ್. ಥ್ಯಾಂಕ್ ಗಾಡ್. ಸುಮಾರು 3 ಆಗ್ತಾ ಬಂತು, ಹೋಗ್ತಾ ಇದೆ. ಪ್ರೈಸ್ ಗಾಡ್. ಎಸ್, ಅದೇ ಪಾಸ್ಟರ್, ನೀವು ನಿಜವಾಗ್ಲೂ ಡೇ 1 ಬಹಳಷ್ಟು ಎನ್ಕರೇಜ್ ಮಾಡಿದ್ರಿ ಮೀಡಿಯಾಕ್ಕೆ. ನೀವು ಹೇಳಿದ್ರಿ ನನಗೆ, ನಮ್ಮ ಕೃಪಣ್ಣ ಅವರು ಯಾವಾಗಲೂ ಕೂಡ ಈ ಒಂದು ಕಾಣಿಕೆ ಕೊಡುವುದನ್ನು ಅವರು ತಕೊಂಡು ಪ್ರಾರ್ಥನೆ ಮಾಡಿ ಬರ್ತಾರೆ. ಅವ್ರು ಹೇಳ್ತಿದ್ರು, ಪಾಸ್ಟರ್ ರೋಷನ್ ಲೋಪ ಎವ್ರಿ ಇಯರ್ ಅವರು ತನ್ನ ಅಮೌಂಟನ್ನು ಇನ್ಕ್ರೀಸ್ ಮಾಡ್ತಾ ಬರ್ತಾ ಇದ್ರು ಅಂತೇಳಿ. ಅಷ್ಟು ಮಾತ್ರವಲ್ಲ, 1-2 ನೀವು ಅವರಿಗೆ ಫೋನ್ ಮಾಡ್ತಿದ್ರೆ, ಎಲ್ಲಿದ್ದೀರಿ, ನನ್ನ ಹಣ ಇದೆ, ನಾನು ಹೋಗ್ತಾ ಇದ್ದೆ, ನನಗೆ ಬೇರೆ ಕಡೆ ಹೋಗ್ಲಿಕ್ಕೆ ಉಂಟು, ಬಟ್ ನನಗೆ ಇದು ಕೊಡಬೇಕು. ಅಂದ್ರೆ ಆ ಒಂದು ಕಮಿಟ್ಮೆಂಟ್. ಎಸ್, ಏನಂತ ನಾನು ಯಾವ ದಿವಸ ಪ್ರಾರಂಭ ಮಾಡಿದ್ದೆ ನನ್ನ ಕಮಿಟ್ಮೆಂಟ್, 1 ಕೂಡ ನಾನು ಮಿಸ್ ಆಗಲಿಲ್ಲ. 12-13 ಆಯಿತು, 1 ನಾನು ಮಿಸ್ ಆಗಲಿಲ್ಲ. ಈ ತಿಂಗಳದ್ದು ನಾನು ನೆಕ್ಸ್ಟ್ ತಿಂಗಳು ಕೊಡ್ತೇನೆ ಅಂತೇಳಿ, 1 ನಾನು
ಪಾಸ್ಟರ್ ಜಾನ್ ಅವರ ಅಕ್ಕನ ಮಗಳ ಒಂದು ಮದುವೆ ಇತ್ತು. ನಮಗೆ ಕನ್ಯಾಕುಮಾರಿಗೆ ಹೋಗಲಿಕ್ಕಿತ್ತು. ಆ ದಿವಸ ಹೋಗುವಾಗ 29 ತಾರೀಕು ನಾವು ಹೋಗ್ತಾ ಇದ್ವಿ. 30 ತಾರೀಕು ಫಂಕ್ಷನ್ ಇತ್ತು. ನಾವು ಬರುವುದು 2 ತಾರೀಕು. ನಾನು ಕರಪಣ್ಣನ ಕರೆದೆ ರೈಲ್ವೆ ಸ್ಟೇಷನಲ್ಲಿ, ಮಂಗಳೂರು ರೈಲ್ವೆ ಸ್ಟೇಷನಲ್ಲಿ. ಕರಪಣ್ಣ ಎಲ್ಲಿದ್ದೀರಿ, ಬನ್ನಿ ಬೇಗ ಅಂತೇಳಿದೆ. ರೈಲ್ವೆ ಸ್ಟೇಷನಿಗೆ ಪಾಪ ಓಡಿ ಬಂದರು ಅವರು. ಅವರ ಹತ್ರ ನಾನು ನನ್ನ ಪಾಲನ್ನು ನಾನು ಕೊಟ್ಟೆ. ಯಾಕಂದರೆ ನನಗೆ ಅದೇ ತಿಂಗಳ ಒಳಗೆ ಕೊಡಬೇಕು, ಅದು ನನ್ನ ಕಮಿಟ್ಮೆಂಟ್ ಮಾಡಿದೆ. ನಾನು 12 ವರ್ಷದಲ್ಲಿ ಒಂದು ತಿಂಗಳು ಕೂಡ ಮಿಸ್ ಆಗಲಿಲ್ಲ, ನಂಬರ್ ಒನ್. ನಂಬರ್ ಟು, ಪ್ರತಿ ವರ್ಷ ನಾನು ಕೊಡುವಂಥದ್ದು ಅದು ಇನ್ಕ್ರೀಸ್ ಆಗಿದೆ. ಎವ್ರಿ ಇಯರ್ ನಾನು ಇನ್ಕ್ರೀಸ್ ಮಾಡುತ್ತೇನೆ, ಯಾಕಂದರೆ ನಾವು ಪ್ರತಿಯೊಬ್ಬರು ಬೆಳೆಯುವವರು. ಪ್ರೇಸ್ ಗಾಡ್. ಅದಕ್ಕೆ ದೇವರು ನನಗೆ ಆ ಕಮಿಟ್ಮೆಂಟ್ಗೆ ದೇವರು ಒದಗಿಸಿಕೊಟ್ಟಿದ್ದಾನೆ, ಕೊಡುವಂತೆ ಮಾಡಿದ್ದಾನೆ. ಸಿ, ಬಿತ್ತುವನಿಗೆ ಬೀಜವನ್ನು, ಉಣುವವನಿಗೆ ರೊಟ್ಟಿಯನ್ನು ಅವನೇ ಕೊಡುವನು. ನಮಗೆ ಕೇವಲ ಮನಸ್ಸಿದ್ದರೆ ಸಾಕು, ತೀರ್ಮಾನ ನಮ್ಮದು, ಕೃಪೆ ದೇವರದ್ದು. ಎಸ್. ಮತ್ತು ನೀವು ಈಗ ಸ್ಲಾಟ್ ಕೂಡ ಅವರು ಹೇಳಿದರು ನನಗೆ, ಅವ್ರು ನಾನು ಕೂಡ ಹೇಳ್ತಿದ್ದೆ ಫಸ್ಟ್, ಯಾಕೆ ನೀವು ಒಂದು ಸ್ಲಾಟ್ ತಗೊಳ್ಬಾರ್ದು? ಎಸ್. ಮತ್ತು ಟೈಮ್ ಈಗ ಭಾಳ ಕಡಿಮೆ ಆಗಿದೆ, ನಾವು ಇದು ಮಾಡಬೇಕಂತ ಹೇಳುವಾಗ ಅವರು ಪ್ರೀತಿಪೂರ್ವಕವಾಗಿ ಅದಕ್ಕೆ ಎಷ್ಟು ಆ ಟೆಲಿಕಾಸ್ಟ್ಗೆ ಎಷ್ಟು ಅಮೌಂಟ್ ಆಗ್ತದೆ ಅದರಿಂದ ಫ್ರೀಯಾಗಿ ತಗೊಳ್ಳಿಲ್ಲ, ಅದಕ್ಕೆ ಕೂಡ ಪೇ ಮಾಡಿ, ಅದಕ್ಕೆ ಎಷ್ಟು ಖರ್ಚಾಗ್ತದೆ ಅಂತ ಹೇಳಿ ಕೇಳಿ, ನನಗೆ ಡಿಸ್ಕೌಂಟ್ ಕೊಡಿ, ನನಗೆ ಇದು ಮಾಡಿ ಅಂತ ಯಾವುದು ಕೇಳದೆ ಅದಕ್ಕೆ ಎಷ್ಟಾಗ್ತದೆ ನೀವು ಹೇಳಿ ಅಂತ ಹೇಳಿ ಒಂದು ಅದರ ಚಾರ್ಜ್ ಕೂಡ ಕೊಟ್ಟು ನೀವು ಸುವಾರ್ತೆಯನ್ನು, ಅಂದ್ರೆ ಸುವಾರ್ತೆ ಗಾಸ್ಪಲ್ ಎನ್ನುವಂಥದ್ದು ಫ್ರೀ ಹೇಳ್ತೇನೆ ಪ್ರಿಯರು, ಗಾಸ್ಪಲ್ ಫ್ರೀ. ಆದರೆ ಅದರ ಟ್ರಾನ್ಸ್ಮಿಷನ್ ಅಥವಾ ಅದು ತೆಗೆದುಕೊಂಡು ಹೋಗುವಂಥ ಜಾಗಗಳಿಗೆ ನಾವು ಏನಿದೆ ಆ ಕೇಬಲ್ ಆಪರೇಟರ್ಸ್ ದೊಡ್ಡದಿದೆ ಅವರಿಗೆ ನಾವು ಹಣ ಕೊಡಬೇಕು. ಅದು ಗೊತ್ತಿದ್ದವ್ರು ಏನು ಮಾಡ್ತಾರೆ ಅಂದರೆ ಯಾವತ್ತೂ ಕೂಡ ಚೌಕಾಶಿ ಮಾಡಲ್ಲ, ಅವರು ಇದು ಮಾಡ್ತಾರೆ. ಸೊ ಅದೇ ರೀತಿ ನೀವು ಅದು ತಿಳಿದು ಆ ಸುವಾರ್ತೆ ಸೇವೆ ಅನ್ನು ನಾನು ನೀವು ಬಹಳ ಒಂದು ಆತ್ಮ ಭಾರದಿಂದ ನೀವು ಅದನ್ನು ಮಾಡ್ತಿದ್ದೀರಿ. ಅದಕ್ಕೋಸ್ಕರ ಒಂದು ಯಾಕೆ ನಾನು ಚಾರ್ಜ್ ಕೊಡ್ತೇನೆ ಅಂತ ಹೇಳಿದ್ರೆ, ಇದು ನಿಮ್ಮ ಪರ್ಸನಲ್ ಅಲ್ಲ ಡಿಸ್ಕೌಂಟ್ ಕೊಡಲಿಕ್ಕೆ, ಇದು ನಿಮ್ಮ ಪರ್ಸನಲ್ ಬಿಸ್ನೆಸ್ ಅಲ್ಲ. ನಾನು ಗೊತ್ತು ನೀವು ಎಷ್ಟು ಕೇಬಲ್ ಆಪರೇಟರಿಗೆ ಕಟ್ತಾ ಇದ್ದೀರಿ, ಎಷ್ಟು ಮಂತಿಗೆ. ಅವರು ಮೊದಲು ಕೇಳುವುದು ಆಶೀರ್ವಾದ ಅಂತ ಕೇಳುವುದಿಲ್ಲ, ಮೊದಲು ಇದು ಕೊಡಿ ಅಂತ ಕೇಳ್ತಾರೆ. ಆದ್ರೆ ನಿಮ್ಗೆ ಅನೇಕ ಕಡೆಯಲ್ಲಿ ಫೇವರ್ ಕೂಡ ಸಿಕ್ಕಿದೆ, ಅದನ್ನು ಮರೆಯುವುದಿಲ್ಲ. ಆದರೂ ಕೂಡ ಅನೇಕ ಕೇಬಲ್ ಆಪರೇಟರ್ಗೆ ಇನ್ನೊಂದು ಡಿಸ್ಟ್ರಿಕ್ಟ್ಗೆ ಹೋಗಬೇಕಾದ್ರೆ ಮೆಟ್ಟಲು ಮೆಟ್ಟಲಿಗೆ ಕೊಡಲಿಕ್ಕಿದೆ. ಎಸ್, ಅದು ನಾನು ಹತ್ತಿರದಿಂದ ನಾನು ನಿಮ್ಮಿಂದ ತಿಳಿದಿದ್ದೇನೆ. ಎಸ್, ಹೌದು ಪ್ರಿಯರೇ, ನಾನು ಹೇಳ್ತೇನೆ, ಇದರ ಮಧ್ಯದಲ್ಲಿ ದೇವರು ಮಾಡಿದ ದೊಡ್ಡ ಕಾರ್ಯಗಳು ಕೂಡ ನಾವು ಮರೆಯಬಾರದು. ದೇವರಿಗೆ ಘನವನ್ನು ಸಲ್ಲಿಸಬೇಕು, ಯಾಕಂದರೆ ದೇವರಿಗೆ ಅನೇಕ ಕಡೆಗಳಲ್ಲಿ ಕೆಲವು ಸಲ ನಾವು ಹೋಗುವಾಗ ಅವ್ರು ಹೇಳ್ತಾರೆ ತಿಂಗಳಿಗೆ 15 ಲಕ್ಷ ಕೊಡು ಅಂತೇಳಿ ಹೇಳ್ತಾರೆ. ಎಸ್, ಬಟ್ ಅದೇ ಸ್ಥಳದಲ್ಲಿ ದೇವರು ತನ್ನ ಕಾರ್ಯವನ್ನು ಮಾಡಿ ಕೆಲವೊಂದು ಫ್ರೀಯಲ್ಲಿ ಹೋಗುವಾಗೆ ಕೂಡ ದೇವರು ಮಾಡಿದ್ದಾನೆ. ಸೊ ಇದು ದೇವರಿಗೆ ದೇವರು ಮಾಡುವಂತ ಕಾರ್ಯ. ಹಾಗಾಗಿ ಇಲ್ಲಿ ಬರೆಯುವಂತ ಒಂದು ಮಾತೇನೆಂದ್ರೆ, ಫಿಲಿಪ್ಪಿ ಸಭೆಗೆ ಪೌಲನು ಬರೆಯುವಾಗ 4:3 ನೋಡುವಾಗ ಅಲ್ಲಿ ಹೇಳ್ತದೆ ಜೊತೆ ಕೆಲಸದವರು, ಸುವಾರ್ತೆ ಸೇವೆಗೋಸ್ಕರ ಅಂದ್ರೆ ಪ್ರಯಾಸ ಪಟ್ಟಂತ ಜೊತೆ ಕೆಲಸದವರಿಗೆ ಪೌಲನು ಹೇಳುವಂತ ಮಾತೇನೆಂದ್ರೆ, ಅಲ್ಲಿ ಹೇಳ್ತದೆ ನನ್ನ ಕೂಡ ಸುವಾರ್ತೆಗೋಸ್ಕರ ಪ್ರಯಾಸ ಪಟ್ಟವರು ಅವರವರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರದದೆ ಎಂಬುದಾಗಿ ಅಲ್ಲಿ ಹೇಳ್ತದೆ. ಹಾಗಾಗಿ ಪ್ರೀತಿಯ ದೇವ ಜನರೇ, ಇದು ನಮಗೆ ಒಂದು ಅವಕಾಶ. ಅದರರ್ಥ ನಿಮ್ಮ ನೀವು ನಾವು ನೆನೆಸ್ಬೋದು ಹಣ ಕೊಟ್ಟು ನೀವು ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಸೇರಿಸ್ಲಿಕ್ಕೆ ಆಗ್ತಿಲ್ಲ, ಇಲ್ಲ ಇಲ್ಲ ಸಾಧ್ಯನೇ ಇಲ್ಲ. ಆ ರೀತಿಯಾಗಿ ನೀವು ಕೊಟ್ಟರೆ ಅದಾಗಲ್ಲ. ಸುವಾರ್ತೆ ಸೇವೆಗೋಸ್ಕರ ಪ್ರಯಾಸ ಪಡೋದು ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಾವು ತೆಗೆದಿಟ್ಟು ನೀವು ಹೇಗೆ ಅದನ್ನು ನೀವು ಕಮಿಟ್ಮೆಂಟ್ ಆಗಿ ನೀವು ತಗೊಂಡಿದ್ದೀರಾ, ಅದೇ ರೀತಿ ನಾವು ಮಾಡುವಾಗ ಅದೊಂದು ಪ್ರಯಾಸ ನಮ್ದು. ದೇವರಿಗೋಸ್ಕರ ನಾನು ಏನಾದರೂ ಮಾಡಬೇಕಲ್ಲ ಎನ್ನುವಂಥ ರೀತಿಯಲ್ಲಿ ನಾವು ಮಾಡುವಾಗ ಅವರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರ್ದದೆ ಬಿಟ್ಟರೆ, ನೀವು ನಾನು ಹೇಳಿದ ನೀವು ತಿಂಗಳು 5,000 ಕೂಡ ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರಲ್ಲ, ಅದಾಗಲ್ಲ. ಅದಲ್ಲ ಇದರ ಅರ್ಥ ಏನಂದ್ರೆ, ನೀವು ತ್ಯಾಗಪೂರ್ವಕವಾಗಿ ಕೊಡುವಂಥ ದೇವರಿಗೋಸ್ಕರ ಎಂಬುದಾಗಿ ಹೇಳುವಂಥದ್ದು ಅವ್ರು ಹೇಳಿದರು. ಅವ್ರು ನಾನು ನೋಡ್ತಾ ಇರಲಿಲ್ಲ ತಿಂಗಳು ಕೊಡ್ತಾರಿಲ್ವ ಅಂತೇಳಿ, ಬಟ್ ಅವರು ಮಾತ್ರ ದೇವರಿಗೋಸ್ಕರ ಅಂತೇಳಿ ಎಲ್ಲಿ ಹೋದರೂ ಕೂಡ ಅವರು ಕರೆದು ಅದನ್ನು ಮಾಡ್ತಿದ್ರು. ಸೊ ಹಾಗಾಗಿ ನನ್ನ ಪ್ರೀತಿಯ ದೇವ ಜನರೇ, ದೇವರ ಸೇವಕರೊಂದಿಗೆ ಅವ್ರ ಹತ್ರ ಈಗ ಕೇಳಿದರೆ, ನಮಗೆ ಈಗ 10 ಗಂಟೆಯಿಂದ ನಾವು ಮುಗಿಸ್ಬೇಕು. ಅವ್ರ ಹತ್ರ ನೀವು ಒಂದು ವೇಳೆ ಸಾಕ್ಷಿಗಳು ಕೇಳಿದರೆ, ಸಾವಿರಾರು ಸಾಕ್ಷಿಗಳಿವೆ, ಸ್ಪೆಷಲಿ ಬಿಗ್ ಜೆ TV ಮೂಲಕ ಅವರು ಸಾರಿದ ಸಂದೇಶದ ಮೂಲಕವಾಗಿ ಯಾರೆಲ್ಲ ಅನೇಕರು ಸುವಾರ್ತೆಯನ್ನು ಕೇಳಿ ಅವರು ರಕ್ಷಣೆ ಹೊಂದಿದ್ದಾರೆ, ಮತ್ತು ಅವರ ಸಭೆ ಕೂಡ ಹೋಗ್ತಿದ್ದಾರೆ. ಇದು ಹೇಳುವಾಗ ನನಗೆ ಒಂದು ನೆನಪು ಬಂತು. ಒಬ್ಬ ಯವನಸ್ಥ ಬಂದ ನಮ್ಮ ಸಭೆಗೆ ದೂರದಿಂದ. ಅವನ ಹತ್ರ ಮಾತಾಡಲಿಕ್ಕೆ ನನಗೆ ಟೈಮ್ ಸಿಗಲಿಲ್ಲ.
ಕಡೆಗೆ ಅವನು ಹೋಗುವ ಸಂದರ್ಭದಲ್ಲಿ ಅವನಿಗೆ ಪ್ರೇಯರ್ ಮಾಡಿದೆ. ನಾನು ಹೇಳಿದೆ, ಪ್ರೇಯರ್ ಮಾಡೋ ಮುಂಚೆ ಕೇಳಿದೆ, ಏನು ಮಾಡ್ತಾ ಇದ್ದೆ ನಾನು, ಕರ್ತನ ಸೇವೆಯನ್ನು ಮಾಡ್ತೇನೆ, ಹೇಗೆ ರಕ್ಷಣೆ ಹೊಂದಿದೆ, ನೀವು ಕೊಡುವಂಥ ಬಿಗ್ ಜೆ ಟಿ ವಿಯಲ್ಲಿ ಕೊಡುವಂಥ ದೇವರ ವಾಕ್ಯವನ್ನು ಕೇಳಿ ನಾನು ರಕ್ಷಣೆ ಹೊಂದಿದೆ, ಈಗ ನಾನು ಸೇವೆ ಮಾಡ್ತಾ ಇದ್ದೇನೆ ಅಂತ ಹೇಳಿದೆ. ವಾವ್, ನಮಗೆ ಗೊತ್ತಿಲ್ಲ ನೋಡಿ, ದೇವರ ವಾಕ್ಯ ಅನೇಕರಿಗೆ ರೀಚ್ ಆಗ್ತದೆ, ಆ ವಾಕ್ಯವನ್ನು ಕೇಳಿ ರಕ್ಷಣೆ ಹೊಂದಿ ಸೇವೆ ಮಾಡ್ತಾ ಇದ್ದಾರೆ. ಎಸ್, ನೀವು ಕಂಟಿನ್ಯೂ ಮಾಡಿ. ಹೌದು, ಅದೇ ನೀವು ಹೇಳಿದ ಹಾಗೆ ಇಂಥ ಅನೇಕ ಸಾಕ್ಷಿಗಳು ನಿಮ್ಮಲ್ಲಿ ಇರಬಹುದು ಈಗಾಗಲೇ. ಮತ್ತೆ ಕಳೆದ ಬಾರಿ ಒಂದು ಸಾರಿ ನಾವು ಇನ್ನೊಂದು ಸಾರಿ ಬಿಗ್ ಜೆ ಟಿ ವಿ ಒಂದು ಕೇವಲ ಮೀಡಿಯಾದಲ್ಲಿ ಅಲ್ಲ, ಒಂದು ದಿವಸ ನಾವು ಒಂದು ಆಡಿಟೋರಿಯಂ ಅಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ದೆವು. ಅಲ್ಲಿ ಒಬ್ಬರು ದೇವರ ಸೇವಕರು ನಾವು ಕರೆದಿದ್ದೆವು. ದೇವರ ಸೇವಕರು ಅಲ್ಲಿ 3-4 ದಿವಸದ ಕೂಟವನ್ನು ನಾವು ಮಾಡಿದ್ದೇವೆ. ಅನೇಕರು ಹೇಳಿದರು, ಎಂಥದ್ದು ನೀವು ಅವ್ರನ್ನ ಯಾಕೆ ಕರೆದದ್ದು, ಹಾಗೆ ಹೀಗೆ ಎಲ್ಲ ತುಂಬ ಮಾತಾಡ್ತಿದ್ರು. ಅವರು ಅದರ ಬಗ್ಗೆ ಮಾತಾಡ್ತಾರೆ, ಇದರ ಬಗ್ಗೆ ಮಾತಾಡ್ತಾರಂತೆ. ನನಗೆ ಅದೇ ನೀವು ಯಾಕೆ ಇಷ್ಟೆಲ್ಲ ಖರ್ಚು ಮಾಡ್ತೀವಿ ಅಂತ ಕೂಟಕ್ಕೋಸ್ಕರ ಎನ್ನುವಂಥ ರೀತಿಯಲ್ಲಿ ನನಗೆ ಅನೇಕರು ಆ ಸಮಯದಲ್ಲಿ ಮಾತಾಡ ತಪ್ಪಂತ ನಾನು ಹೇಳಲ್ಲ, ಅವರು ತಮಗೆ ತೋಚಿದ ರೀತಿಯಲ್ಲಿ ಮಾತಾಡಿದ್ದಾರೆ. ಆದರೆ ಈ ಕೂಟ ಆಗಿ ಒಂದು 5-6 ತಿಂಗಳ ನಂತರ ಒಂದು ಸಭೆಗೆ ಹೋದೆ ನಾನು, ನಿಮ್ಮ ಸಭೆಗೆ ಬಂದಿದ್ದಾನೆ. ಒಂದು ಸಭೆ ಯಾಕೆ, ನಿಮ್ಮ ಸಭೆಗೆ ನಾನು ಬಂದೆ. ನಿಮ್ಮ ಸಭೆಗೆ ನಾನು ಬಂದಾಗ ಅಲ್ಲಿ ಒಬ್ರು ಒಂದು ತಾಯಿ ಇದ್ರು, ಆಂಟಿ. ಅವರು ನಾನು ಅವತ್ತು ಸ್ಯಾಟಲೈಟ್ ಬಗ್ಗೆ ನಾನು ಮಾತಾಡ್ತಿದ್ದೆ. ಸ್ಯಾಟಲೈಟ್ ಬಗ್ಗೆ ಮಾತನಾಡಿ ಯಾರಾದರೂ ನೀವು ಒಂದು ವೇಳೆ ನಿಮಗೆ ಸ್ಯಾಟಲೈಟ್ ಟಿ ವಿ ಚಾನಲ್ಗೆ ಒಂದು ವೇಳೆ ನೀವು ಸಪೋರ್ಟ್ ಮಾಡಿದ್ರೆ ಮಾಡ್ಬೋದು, ನೀವು ಕಮಿಟ್ ಮಾಡೋದು ಮತ್ತೆ ಕೂಡ ಕೊಡ್ಬೋದು ಎಂಬುದಾಗಿ ನಾನೊಂದು ಫಾರ್ಮ್ ಕೊಟ್ಟೆ. ಫಾರ್ಮ್ ಕೊಟ್ಟಾಗ ಎಲ್ಲರೂ ಕೂಡ ಬರೆದು ಕೊಟ್ಟರು. ಕೊಟ್ಟಾಗ ಈ ಒಂದು ನಮ್ಮ ಸಹೋದರಿ ಕೂಡ ಬರೆದು ಕೊಟ್ಟರು. ನಾನು ಅದನ್ನು ನೋಡಿದೆ. ನೋಡಿ, ಮನುಷ್ಯನ ಕಣ್ಣು ಎಷ್ಟು ವಂಚನೆ ಮಾಡ್ತದೆ ಅಂತ ಹೇಳಿದ್ರೆ, ಅದು ನಾನು ನೋಡಿ, ಅದು 1,00,000 ಬರೆದಿದೆ ಅಲ್ಲಿ. ನಾನು ನೋಡಿದೆ, ಈಗ ನೋಡಿ ಮತ್ತೆ ಅವರನ್ನು ನೋಡಿದೆ. ಅವರ ಡ್ರೆಸ್ ನೋಡುವಾಗ ಅವರು 1,00,000 ಕೊಡುವಾಗಿಲ್ಲ. ನಾನು ಕೇಳಿದೆ ಅವರಿಗೆ, ಅಮ್ಮ 1,000 10,000 ಅಂತ ಕೇಳಿದೆ. ಯಾಕೆ ಬ್ರದರ್, ಅದು 1,00,000 ರೂಪಾಯಿ ಈಗ ನನ್ನ ಹತ್ರ ಇಲ್ಲ. ನಾನಿದ್ದೆ, ಈಗ ನನ್ನ ಹತ್ರ ಇಲ್ಲ, ನಾನು ಜನವರಿಗೆ ಕೊಡುತ್ತೇನೆ ಎಂಬುದಾಗಿ ಅವ್ರು ಹೇಳಿದ್ರು. ನಾನು ಮತ್ತೆ ಅವ್ರ ಹತ್ರ ಕೇಳಿ, ನೀವು ಹೇಗೆ ಇಲ್ಲಿ ಬಂದ್ರಿ? ಅವ್ರು ಹೇಳಿದ್ರು, ನೀವು ಅವತ್ತೊಂದು ಕೂಟ ಮಾಡಿದ್ರಲ್ಲ, ಅದೇ ಕೂಟದಲ್ಲಿ, ಆ ಕೂಟದಲ್ಲಿ ನನ್ನ ರಕ್ಷಣೆ ಹೊಂದಿದೆ, ನಾನು ದೇವರ ವಾಕ್ಯವನ್ನು ಕೇಳಿದೆ. ಪ್ರೀತಿಯ ದೇವ ಜನರೇ, ನಾವು ಕೆಲವು ಸಲ ಪಟಕ್ ಅಂತೇಳಿ ಜಡ್ಜ್ ಮಾಡಿ ಬಿಡ್ತೇವೆ. ನನ್ನ ಕೈಯಲ್ಲೇ ಕೊಟ್ಟರು ನಿಮ್ಗೆ ಕೊಡ್ಲಿಕ್ಕೆ. ಎಸ್, 1,00,000 ಇದು ಕೊಟ್ಟರು. ಬಟ್ ನಾನು ಹೇಳುವಂಥ ಕೆಲವು ಸಲ ನಾವು ಏನೋ ಗೊತ್ತಿಲ್ಲದ ನಾವು ಜಡ್ಜ್ ಮಾಡ್ತೇವೆ ಕೆಲವು ಸಲ. ಬಟ್ ಆವತ್ತು ಆ ಒಂದು ಆ ಸಹೋದರಿ, ನಮ್ಮ ಸಹೋದರಿ, ಅವರು ಆ ಒಂದು ಸ್ಕೂಟಕ್ಕೆ ಬಂದು ಅಲ್ಲಿ ಅವರು ರಕ್ಷಣೆ ಹೊಂದಿ ಇವತ್ತು ಸಭೆಗೆ ಬರ್ತಾ ಇದ್ದಾರೆ. ಎಸ್ ನೋಡ್ರಿ, ಅವತ್ತು ನಾವು ತುಂಬ ಮಾತಾಡಿದ್ದೇವೆ, ಆದರೆ ದೇವರ ದೃಷ್ಟಿಯಲ್ಲಿ ಅವತ್ತಿನ ಕೂಟ ಅಮೂಲ್ಯವಾಗಿತ್ತು. ಎಸ್, ವಾಕ್ಯ ಹೇಳ್ತದೆ, ಒಬ್ಬನು ರಕ್ಷಣೆ ಹೊಂದಿದರೆ ಪರಲೋಕದಲ್ಲಿ ಸಂತೋಷ ಉಂಟಾಗ್ತೆಂಬುದಾಗಿ. ಕೆಲವು ಸಲ ದೊಡ್ಡ ದೊಡ್ಡ ಕೂಟ ಮಾಡ್ತೇವೆ, ಕೆಲವು ಸಲ ಯಾರು ರಕ್ಷಣೆ ಹೊಂದಿದ್ರೆ ಅದು ಆ ಪರಲೋಕದಲ್ಲಿ ಸಂತೋಷ ಆಗುದಿಲ್ಲ. ಈಗ ಅವಳು ಮಾತ್ರ ಅಲ್ಲ, ಅವರ ಸಹೋದರಿ ಕೂಡ ರಕ್ಷಣೆ ಹೊಂದ. ನೋಡ್ರಿ, ಒಬ್ಬರ ಮೂಲಕ ದೇವರು ಎಷ್ಟು ದೊಡ್ಡ ಕಾರ್ಯ ಮಾಡ್ತಾರೆ. ನಮ್ಮ ಕಣ್ಣುಗಳು ನೋಡುವಂಥದ್ದೇ ಬೇರೆ, ದೇವರ ಕಣ್ಣು ನೋಡುವಂಥದ್ದೇ ಬೇರೆ. ಒಂದು ವೇಳೆ ಆಗಿದ್ರೆ ಈ ಕಣ್ಣು ಈ ಲೋಕದ ಜನರಾದ್ರೆ ಅಬ್ರಹಾಮನನ್ನು ಕೂಡ ದೂಷಣೆ ಮಾಡ್ತಿದ್ರು. ಯಾಕಂದ್ರೆ 2 ಹೆಂಡತಿಯನ್ನು ಬಿಟ್ಟುಬಿಟ್ರು. 2 ಹೆಂಡತಿಯನ್ನು ಒಮ್ಮೆ ಐಗುಪ್ತದಲ್ಲಿ ಬಿಟ್ಟರು, ಇನ್ನೊಂದ್ಸಲ ಇನ್ನೊಂದು ಕಡೆಯಲ್ಲಿ ನಿನ್ನ ತಂಗಿ ಅಂತೇಳಿ ಬೇರೆಯವ್ರಿಗೆ ಕೊಟ್ಟರೆ ಬಿಟ್ಟರು. ಈಗದ ಜನರ ಅದೇನು ಮಾಡಿದ್ರು, ಎಂಥ ಮನುಷ್ಯ ಅವನು, ದೇವರ ಮನುಷ್ಯ ಅಂತ ಹೇಳ್ತಾನೆ, ಹೆಂಡತಿಯನ್ನು ಬಿಟ್ಟು ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಸೊ ಆದರೆ ದೇವರು ಹೇಳ್ತಾನೆ, ಅವನು ನನ್ನ ಹೃದಯಕ್ಕೊಪ್ಪ, ಅವನು ನನ್ನ ಸ್ನೇಹಿತ ಎಂಬುದ ಹೇಳ್ತಾರೆ. ಎಸ್ ಎಸ್ ಎಸ್. ಸೊ ಹಾಗಾಗಿ ಪ್ರಿಯರೇ, ನಮಗೆ ಕಣ್ಣೇ ಕಂಡದ್ದು ಇಮ್ಮಿಡಿಯೇಟ್ ಆಗಿ ಜಡ್ಜ್ ಮಾಡೋದಕ್ಕಿಂತ, ಯಾಕೆ ಇದು ಹೇಳಿದೆ ಅಂತ ಹೇಳಿದ್ರೆ, ಈ ಹಣ ಇದು ಕೊಡುವಂಥ ವಿಚಾರ ಬರುವಾಗ, ಮತ್ತೆ ಅವರು ಆ ಜನವರಿ ಬರುವಾಗ ಆ ಮಹಿಳೆ, ಆ ಒಂದು ನನ್ನ ಸಹೋದರಿ, ಆ 1,00,000 ರೂಪಾಯಿ ಚೆಕ್ ಕೊಟ್ಟು ನಿಮ್ಮೊಟ್ಟಿಗೆ ಕೊಟ್ಟು ಕಳಿಸಿದರು. ಪ್ರೀತಿಯ ದೇವ ಜನರು, ನೋಡ್ರಿ, ಅವತ್ತು ನಾವು ಖರ್ಚು ಮಾಡಿದ್ದೇವೆ, ಹಾಗೆ ಆಯಿತು ಹೀಗೆ ಆಯಿತು ಅಂತ ಹೇಳೋದಕ್ಕಿಂತ, ಒಬ್ಬ ಸಹೋದರಿಯ ಅಲ್ಲಿಂದ ರಕ್ಷಣೆ ಹೊಂದಿದಂಥ, ಒಬ್ಬ ಯೇಸುವನ್ನು ಅರಿಯದಂಥ ಒಂದು ಮಹಿಳೆ ಆಕೆ ತಂದು ಕೊಡುವಂಥ, ಒಂದು ಬಡ ಮಹಿಳೆ ಕೊಟ್ಟಂಥ ಆ 1,00,000 ರೂಪಾಯಿ ನೋಡ್ರಿ. ಸೊ ಹಾಗಾಗಿ ನಾವು ಜಡ್ಜ್ ಮಾಡಬಾರ್ದು. ಅದಕ್ಕೋಸ್ಕರ ಇಲ್ಲಿ ಹೇಳುವಂಥದ್ದು, ಅವರ ಒಂದು ವೇಳೆ ಸೇವಕರುಗಳ ಪಾದ ಎಷ್ಟು ಚೆನ್ನಾಗಿಲ್ಲ, ಪಾದ ನೋಡುವ ಇಲ್ಲಿ ನಾವು ಮುಖ ನೋಡಿ ಮಾತಾಡ್ತಿರ್ತೇವೆ, ಡ್ರೆಸ್ ನೋಡಿ ಮಾತಾಡ್ತಿರ್ತೇವೆ. ನೀವು ಆಗ್ಲೇ ಹೇಳಿದ್ರಿ ಅಲ್ಲಿ ಪಾದ, ಇಲ್ಲಿ ಹೇಳ್ತದೆ ರೋಮಾಪುರಕ್ಕೆ ಬರೆಯುವಾಗ 10:15 ವಚನಕ್ಕೆ, ಇದಕ್ಕೆ ಸರಿಯಾಗಿ ಶುಭ ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗಿದೆ ಎಂದು ಬರೆದದೆ
ಆದರೂ ಆ ಶುಭ ವಾರ್ತಾವನಕ್ಕೆ ಎಲ್ಲರೂ ಕಿವಿ ಕೊಡಲಿಲ್ಲ ಎಂಬುದಾಗಿ ನೀವಾಗಲೇ ಹೇಳಿದ್ರಿ. ಎಲ್ಲರೂ ಕಿವಿ ಕೊಡ್ಲಿಕ್ಕಿಲ್ಲ, ಆದ್ರೆ ನಮಗೆ ನಮಗೆ ಕೊಟ್ಟದಷ್ಟೇ ಮಾಡ್ಬೇಕು ನಾವು. ಹೋಗ್ರಿ ಸುವಾರ್ತೆ ಸಾರಿ, ಉಳಿದ್ರೆ ನೀವು ನಂಬು ನಂಬು ಅಂತ ಹೇಳಿ ಹೇಳುವ ನಮ್ಮ ಕೆಲಸ ಅಲ್ಲ. ಅದು ತಂದೆ, ಆ ತಂದೆಯು ಹೇಳದವರತು ಯಾರು ನನ್ನ ಬಳಿಗೆ ಬರಲಾರು ಎಂಬುದು ಹೇಳಿದೆ. ಹಾಗಾಗಿ ಫಸ್ಟ್ ನಾನು ಇನ್ನೊಂದು ಸುಮಾರ ಕೇಳಿದೆ, ಕೆಲವರು ಸುಸೈಡ್ ಮಾಡಲಿಕ್ಕೆ ಹೋದವರು. ನಿಮ್ಮ ವಾಕ್ಯವನ್ನು ಕೇಳಿ ಇವತ್ತು ನಿಮ್ಮ ಸಭೆಗೆ ಕೂಡ ಬರ್ತಾ ಇದ್ದೀನಿ ನಾನು ಕೇಳಿದ್ದೀನಿ. ಕೆಲವು ಸಲ ಈ ಲೋಕದಲ್ಲಿ ಹೇಗೆ ಅಂತ ಹೇಳಿದ್ರೆ, ಇತ್ತೀಚೆಗಂತೂ ಸುಸೈಡ್ ರೇಟ್ ಬಹಳ ಜಾಸ್ತಿ ಆಗಿಬಿಟ್ಟಿದೆ. ಈ ಲಾಕ್ಡೌನ್ ನಿಂದಾಗಿ ಅನೇಕರು ತಮ್ಮ ನಿರೀಕ್ಷೆಯನ್ನು ಕಳ್ಕೊಂಡವರು ಅನೇಕರಿದ್ದಾರೆ, ಮತ್ತು ಜಾಬ್ ಅನ್ನು ಕಳ್ಕೊಂಡವರಿದ್ದಾರೆ. ನಾನು ಅನೇಕ ಜನರನ್ನು ನೋಡಿದ್ದೇನೆ, ಎಸ್ಪೆಷಲಿ ಉಳ್ಳಾಲ ನಮ್ದೊಂದು ದೊಡ್ಡ ಬ್ರಿಡ್ಜ್ ಇದೆ ಅಲ್ಲಿ, ಅಲ್ಲಿ ಅನೇಕರು ಸ್ಕೂಟರ್ ಹಿಡಿದು ಹೊಳಗೆ ಹಾರುವುದು, ಇಂಥದ್ದು ಇತ್ತೀಚೆಗೆ ಬಹಳಷ್ಟು ಆಗಿದೆ. ಕಾರ್ ಹಿಡಿದು ಹೊಳಗೆ ಹಾರುದು, ಯಾಕಂದ್ರೆ ನನಗೆ ಜೀವನ ಬೇಡ ಅಂತೇಳಿ. ಸೊ ನೀವು ಕೂಡ ಈ ರೀತಿಯಾದ ಒಂದು ಈ ನೀವು ನಿಮ್ಮ ಒಂದು ಸಂದೇಶವನ್ನು ಕೇಳಿ ಯೇಸುವನ್ನು ನಂಬಿದಂಥ ಅನೇಕರು ಇದ್ದಾರೆ, ಒಂದು ಸಾಕ್ಷಿಯನ್ನು ನೀವು ಹೇಳ್ಬೋದು ಈ ಸಮಯದಲ್ಲಿ. ನಮ್ಮ ಸಭೆಯಲ್ಲಿ ಒಬ್ಬ ಯೌವನಸ್ಥ ಬರ್ತಾ ಇದ್ದಾನೆ. ಈಗ ಅವನು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್, ಸಕ್ಸಸ್ಫುಲ್. ಅವನು ಸ್ವಾರ್ಥ ಅಂದರೆ ಓಡ್ತಾ ಇದ್ದ. ಅವನೊಂದು ದಿನ ವಾಕ್ಯ ಬರ್ತಾ ಇದೆ, ಸ್ವಲ್ಪ ಕೇಳು ಅಂತ. ಅವನು ಹೇಳಿದ, ಅವನೊಳಗಿಂದ ಕೇಳಿದೆ. ಕೇಳುವಾಗಲೇ ಅವನು ಹೇಳಿದ, ಅವನಿಗೇನೋ ಒಳಗಿಂದ ಆಯಿತು. ಅವನೊಂದು ಆಲೋಚನೆ ಮಾಡಿದ, ದೊಡ್ಡ ಗಡ್ಡೆ ಇರ್ಬೋದು, ಗಟ್ಟಿ ತೋರದ ಜೀವ ಇರ್ಬೋದು, ಹಾಗೆ ಹಾಗೆ ಅಂತ ಅನ್ನಿಸ್ದ. ಅವನು ನಿನ್ನೆ ಮಾತಾಡ್ತಾ ಇದ್ದನು ಪುನಃ. ನೋಡುವಾಗ ಒಬ್ಬ ಸಪೂರ ಯೌವನಸ್ತ, ಅವನಿಗೆ ಭಾಳ ಎಕ್ಸೈಟೆಡ್ ಆಯಿತು. ಇಮಿಡಿಯೇಟ್ಲಿ ಆತ ನಂಬರನ್ನು ಬರೆದ, ಹುಡುಕಿ ಬಂದ. ಅವನ ಹತ್ರ ಕೆಲಸ ಇರಲಿಲ್ಲ, ಹಣ ಇರಲಿಲ್ಲ, ಒಂದು ರೀತಿಯ ಭಯ. ಅವನ ಅಕ್ಕ ಹೇಳಿದರು, ನಿನ್ನ ಶಿವಮೊಗ್ಗಕ್ಕೆ ಕಳಿಸ್ತೇನೆ, ಒಬ್ಬ ವೈದ್ಯರಿದ್ದಾರೆ, ಮನೋ ವೈದ್ಯರು, ಸುಮ್ಮನೆ ಮನುಷ್ಯನಿಗೆ ಭಯ ಬರಬಾರದು, ಅಲ್ಲಿ ಕೌನ್ಸಿಲಿಂಗ್ ಕಳಿಸ್ತೇನೆ ಅಂತ. ಆ ಯೌವನಸ್ಥ ಹೇಳಿದ, ನಾನು ಮೂಡುಬೆಳ್ಳಿಗೆ ಹೋಗ್ತೇನೆ ಅಂತ. ಅಲ್ಲೊಂದು ಬ್ರದರ್ ರೋಷನ್ ಎಂಬುವರಿದ್ದಾರೆ, ಅಲ್ಲಿ ಹೋಗ್ತೇನೆ. ಹುಡುಕಿ ಬಂದ, ಅಲ್ಲಿ ಕೂಡ ನಮ್ಮ ಬರಲಿಕ್ಕೆ ಅಲ್ಲಿ ದಾರಿ ಇಲ್ಲ, ರೋಡ್ ಇರಲಿಲ್ಲ. ಹುಡುಕಿ ಬಂದ, ನನಗೆ ಮೀಟ್ ಆಗಲಿಲ್ಲ. ಬಂದ ಹೋದ, ಅವನು ಫಸ್ಟ್ ಟೈಮ್ ಬರುವಾಗಲೇ ಅವನು ಸಂಪೂರ್ಣ ಫ್ರೀ ಆದ. ಯಾಕಂತೇಳಿದ್ರೆ ಮತ್ತು ಕಂಟಿನ್ಯೂ ಆಗಿ ಬಿಗ್ ಜೆಯಲ್ಲಿ ನೋಡಲಿಕ್ಕೆ ಪ್ರಾರಂಭ ಮಾಡಿದ್ದ. ಆ ಬಿಗ್ ಜೆಯ ಮೂಲಕವೇ ನಮಗೆ ಕನೆಕ್ಟ್ ಆದ. ಇವತ್ತು ಬಿಗ್ ಜೆ ಮೂಲಕವೇ ಅನೇಕ ಜನರು ನಮ್ಮ ಸಭೆಗೆ ಬಂದಿದ್ದಾರೆ. ಪ್ರೈಸ್ ಗಾಡ್. ಇವತ್ತು ವಾಕ್ಯವನ್ನು ಕಲಿತ, ಬಿಗ್ ಜೆ ಟಿ ವಿಯ ಮೂಲಕ ದೇವರ ವಾಕ್ಯವನ್ನು ಕೇಳಿದ, ಇವತ್ತು ಸಫಲನಾದ ದೇವಸೇವಕ. ಪ್ರೈಸ್ ಗಾಡ್. ನಮ್ಮ ಸಭೆಗೆ ಅನೇಕರು ಇವತ್ತು ಕನೆಕ್ಟ್ ಆಗಿದ್ದ, ಅನೇಕರು ಜನ ಬಂದಿದ್ದಾರೆ ಥ್ರೂ ದ ಬಿಗ್ ಜೆ. ಸಿ, ಬಿಗ್ ಜೆ ಎಂಬುವಂಥದ್ದು ಒಂದು ದೇವರು ಈ ಕೊನೆಯ ಕಾಲದಲ್ಲಿ ಕೊಟ್ಟಂಥ ಒಂದು ಗಿಫ್ಟ್. ಸಿ, ಬೈಬಲ್ ಹೇಳ್ತದೆ ದೇವರು ಮನುಷ್ಯರಿಗೆ ದಾನಗಳನ್ನು ಕೊಟ್ಟನು ಅಂತ. ಕೆಲವರು ಅಪೋಸ್ತಲರು, ಕೆಲವರು ಪ್ರವಾದಿಗಳು, ಕೆಲವರು ಸ್ವಾರ್ಥಿಕರು, ಕೆಲವರು ಸಭಾಪಾಲಕರು, ಕೆಲವರು ಬೋಧಕರು ಅಂತ. ಈ ವರಗಳನ್ನು ದೇವರು ಸಭೆಗೆ ಕೊಟ್ಟಿದ್ದಾನೆ, ಸಭೆಯ ಭಕ್ತಿ ವೃದ್ಧಿಗೋಸ್ಕರ. ಇವತ್ತು ಒಂದು ಗಿಫ್ಟ್ ಏನಾಗಿದೆ ಅಂದರೆ, ಬಿಗ್ ಜೆ ಕೂಡ ಒಂದು ಗಿಫ್ಟ್ ಆಗಿದೆ. ಇದು ಅನೇಕ ಜನರಿಗೆ ಎನ್ಕರೇಜ್ ಮಾಡಲಿಕ್ಕೆ ಇರುವಂಥ ಮಾಧ್ಯಮ. ಅನೇಕ ಜನರನ್ನು ಕಂಫರ್ಟ್ ಮಾಡ್ತಾ ಇದೆ, ಅನೇಕ ಜನರು ಉತ್ತೇಜನ ಹೊಂತಾ ಇದ್ದಾರೆ, ಅನೇಕ ಜನರು ಕುಗ್ಗಿ ಹೋದವರು ಎನ್ಕರೇಜ್ ಆಗ್ತಾ ಇದ್ದಾರೆ, ಅನೇಕ ಜನರು ಇದರ ಮುಖಾಂತರ ವಾಕ್ಯವನ್ನು ಕೇಳಿ ಅವರು ಪ್ರೋತ್ಸಾಹಗೊಳ್ತಾ ಇದ್ದಾರೆ. ಎಸ್, ಅದಕ್ಕೋಸ್ಕರ ಎಸ್. ಅದೇ ಹಾಗಾದರೆ ಇಂಥ ಒಂದು ಸೇವೆಯಲ್ಲಿ ಈಗ ನಮಗೆ ಒಂದು ಅವಕಾಶ ಇದು. ಎಸ್, ಈಗ ನಾವು ಅನೇಕರು ಇನ್ನೊಂದು ಹೇಳ್ತಾರೆ, ಯಾಕೆ ಬ್ರದರ್ ನೀವು ಇಷ್ಟು ಇದೊಂದು ಹಣ ಎಲ್ಲ ಖರ್ಚು ಮಾಡ್ತೀರಿ, ನಿಮಗೆ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ಫೇಸ್ಬುಕ್ಕಲ್ಲಿ ಬಿಡ್ಬೋದಲ್ಲ ಎಂಬುದಾಗಿ ಹೇಳ್ತಾರೆ. ಪ್ರೀತಿಯ ದೇವಜನರೇ, ಅದರ ಅರ್ಥ ಯೂಟ್ಯೂಬ್ ಸರಿ ಇಲ್ಲ, ಫೇಸ್ಬುಕ್ ಸರಿ ಇಲ್ಲ, ಅದು ಕೂಡ ಒಂದು ಅದರಲ್ಲಿಯೂ ಕೂಡ ಸುವಾರ್ತೆ ಹೋಗ್ತದೆ, ಅದರಲ್ಲಿ ಕೂಡ ಆಗ್ತದೆ. ಆದರೆ ನನ್ನ ಪ್ರೀತಿಯ ದೇವಜನರು, ಅನೇಕರು ಈಗ ನಾನು ಹೇಳ್ತೇನೆ, ಫೇಸ್ಬುಕ್ ಇಲ್ಲದವರಿದ್ದಾರೆ, ಯೂಟ್ಯೂಬ್ ಇಲ್ಲದವರಿದ್ದಾರೆ, ಮತ್ತು ಅನೇಕ ಕಡೆಗಳಲ್ಲಿ ಇನ್ನೂ ಕೂಡ ಟಿ ವಿಯಲ್ಲೇ ನೋಡಬೇಕೆಂಬುದಂತ ಅನೇಕರಿದ್ದಾರೆ. ನಾನು ಅನೇಕ ನಾನು ಎವ್ರಿ ಡೇ ಸಂಜೆ ಫೇಸ್ಬುಕ್ ಲೈವ್ ಮಾತಾಡ್ತೇನೆ, ಸಾವಿರಾರು ಜನ ಬರ್ತಾರೆ ಫೇಸ್ಬುಕ್ ಲೈವಿಗೆ. ಆದರೆ ಅದರ ಮಧ್ಯದಲ್ಲಿ ಅನೇಕ ನಮಗೆ ಕಾಲ್ ಮಾಡಿದ್ದು, ಯಾಕೆ ನೀವು ಟಿ ವಿಯಲ್ಲಿ ಮಾತಾಡೋದಿಲ್ಲ, ನಮ್ಮ ಹತ್ರ ಫೇಸ್ಬುಕ್ ಇಲ್ಲ, ನಮ್ಮ ಹತ್ರ ಯೂಟ್ಯೂಬ್ ನಮಗೆ ಗೊತ್ತಿಲ್ಲ. ಸ್ಪೆಷಲಿ ಪ್ರಾಯದವರು, ಅವರಿಗೆ ಯೂಟ್ಯೂಬ್ ಆಪರೇಟ್ ಮಾಡಲಿಕ್ಕೆ ಬರೋದಿಲ್ಲ,
ಫೇಸ್ಬುಕ್ ಆಪ್ರೇಟ್ ಮಾಡಲಿಕ್ಕೆ ಬರ್ತದೆ. ನಾನು ಅನ್ನಿಸ್ತಾ ಇದ್ದೆ ಕೇವಲ ಫೇಸ್ಬುಕ್ಕಲ್ಲಿ ಹೋಗ್ತದೆ, ಯೂಟ್ಯೂಬಲ್ಲಿ ಹೋಗ್ತಾ ಅಂತ. ಯಾವಾಗ ಈ ಪ್ರಾಯದವರು ನನಗೆ ಕೇಳಿದರು ಮತ್ತು ದೇವರು ನನಗೆ ಇನ್ಸ್ಪೈರ್ ಮಾಡಿದ ಬಿಗ್ ಜೆ ಟಿ ವಿಯಲ್ಲಿ ಪ್ರೀಚ್ ಮಾಡುವಂಥ, ಓಕೆ, ಈಗ ಅನೇಕ ಪ್ರಾಯದವರು ಮನೆಯಲ್ಲಿ ಕೂತ್ಕೊಂಡು ಎನ್ಕರೇಜ್ ಹೊಂದ್ತಾ ಇದ್ದಾರೆ. ಅವ್ರಿಗೆ ಏನು ಗೊತ್ತಿಲ್ಲ ಫೇಸ್ಬುಕ್ ಹೇಗೆ ಆಪರೇಟ್, ಅವರು ಡಿಪೆಂಡ್ ಆಗಬೇಕು ಅವರ ಪುಲ್ಲಿಗಳ ಹತ್ರ. ಪುಲ್ಲಿಗಳು ಬಿಸಿ ಇದ್ರೆ ಫೇಸ್ಬುಕ್ ಇಲ್ಲ, ಫೇಸ್ಬುಕ್ ಇಲ್ಲ ಅವರಿಗೆ ಪಾಪ. ಈಗ ಟಿ ವಿ ಎಂಬುವಂಥದ್ದು ಪ್ರತಿಯೊಂದು ಕೆಲವರ ಮನೆಯಲ್ಲಿ 24/7 ಚಾಲೆ ಇದೆ ಅದು. ಬೆಳಿಗ್ಗೆ ಏಳುವಾಗ ಟಿ ವಿ, ಕೆಲವರು ಪ್ರಾಯದವರು ಫೋನ್ ಮಾಡ್ತಾರೆ ನಾವು ಬಿಗ್ ಜೆ ಓಪನ್ ಮಾಡಿದ್ರೆ ಟೀ ಕುಡಿಯೋದಿಲ್ಲ ಅಂತ. ಹೌದು, ಇಲ್ಲಿ ನಮಗೆ ತುಂಬ ಜನ ಇದ್ದಾರೆ ಆ ರೀತಿಯಾಗಿ. ಒಂದು ಸ್ವಲ್ಪ ಕಟ್ ಆಯ್ತು ಅಂತ ಹೇಳಿದ್ರೆ ಫೋನ್ ಬರ್ತದೆ, ಫೋನ್ ಬರ್ತದೆ. ನಮ್ಮ ಇಲ್ಲಿ ಎಲ್ಲರದ್ದು ಕೆಲವ್ರ ಹತ್ರ ನಮ್ಮ ಈ ಬಿಗ್ ಜೆಯಲ್ಲಿ ಎಷ್ಟು ಜನ ಇದ್ದಾರೆ ಅವರೆಲ್ಲರ ಫೋನ್ ಇದೆ. ನಾನು ಎತ್ತಿದ್ರೆ ಇನ್ನೊಬ್ಬರು, ಇನ್ನೊಬ್ರು ಎತ್ತ ಇನ್ನೊಂದು, ಎಲ್ಲರಿಗೆ ಫೋನ್ ಮಾಡಿ. ಅಂದ್ರೆ ಅದರ ಅರ್ಥ ಏನಂತೇಳಿದ್ರೆ ನಮಗೆ ವಾಕ್ಯವನ್ನು ಕೇಳಬೇಕು, ಇನ್ನೂ ಕೂಡ ದೇವರು ತಿಳಿಬೇಕು. ಯಾಕಂದ್ರೆ ವಾಕ್ಯ ಹೇಳ್ತದೆ, ದೇವರ ವಾಕ್ಯ ಹೇಳ್ತದೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿ ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತರು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡದೆ ತನ್ನ ದೇವರನ್ನು ತಿಳಿದುಕೊಳ್ಳುವುದರಲ್ಲಿ ಹೆಚ್ಚಳ ಪಡಲಿ ಎಂಬುದಾಗಿ ವಾಕ್ಯ. ಹಾಗಾಗಿ ದೇವರನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕಾದ್ರೆ ವಾಕ್ಯವನ್ನು ಕೇಳುತ್ತಾನೇ ಇರಬೇಕು ಪ್ರಿಯ. ಅದಕ್ಕೋಸ್ಕರ ಸತ್ಯವನ್ನು ತಿಳಿದುಕೊಳ್ಳ್ರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತೆ ಎಂಬುದಾಗಿ. ಅದಕ್ಕೆ ಹಿಂದಿಯಲ್ಲಿ ಬಹಳ ನಾನು ಯಾವಾಗಲೂ ಓರ್ ಸತ್ಯಕ್ಕೂ ಜಾನೋಗಿ ಸತ್ಯ ತುಜೆ ತುಮೆ ಸ್ವತಂತ್ರ ಕರೆಗ. ಸ್ವತಂತ್ರ ಬೇಕಂತೇಳಿದ್ರೆ ಸತ್ಯವನ್ನು ತಿಳ್ಕೊಳ್ಳಿ. ಯಾವ್ದ್ರಿಂದ ಸ್ವತಂತ್ರ ಅಂತ ಹೇಳಿದ್ರೆ ಪಾಪದಿಂದ ಸ್ವತಂತ್ರ, ಸಮಸ್ಯೆಗಳಿಂದ ಸ್ವತಂತ್ರ, ನಮ್ಮ ಡಿಪ್ರೆಷನ್ ಇಂದ ಸ್ವತಂತ್ರ, ಎಲ್ಲದರಿಂದ ಸ್ವತಂತ್ರ ಬೇಕಾದ್ರೆ ಸತ್ಯವನ್ನು ತಿಳ್ಕೊಳ್ಬೇಕು. ಯಾವಾಗ ಈ ಸತ್ಯ ತಿಳ್ಕೊಳ್ತೇವಲ್ಲ ನಾವು ಟೆನ್ಷನ್ ಫ್ರೀ ಆಗಿ ನಾವು ಲೈಫ್ ಅಲ್ಲಿ ಇರಬಹುದು. ಮತ್ತೆ ಇನ್ನೊಂದು ನಾನು ಯಾವಾಗ್ಲೂ ಹೇಳುವಂತ, ನನ್ನ ಸಮಯ ಬಹಳ ಹತ್ತಿರ ಆಯ್ತು. ಸುವಾರ್ತೆ ಎನ್ನುವಂಥದ್ದು ನನ್ನ ಪ್ರೀತಿಯ ವೀಕ್ಷಕರೇ ಅಥವಾ ಯಾರೇ ನೀವು ನೋಡ್ತಾ ಇರಿ, ಎಲ್ಲಿಂದಲೇ ಇರಿ, ಸುವಾರ್ತೆ ಎನ್ನುವಂಥದ್ದು ಒಬ್ಬನ ಮತವನ್ನು ಬದಲಾಯಿಸುವಂಥದ್ದಲ್ಲ, ಒಬ್ಬನ ಧರ್ಮವನ್ನು ಬದಲಾಯಿಸುವಂಥದ್ದಲ್ಲ, ಒಬ್ಬನ ಹೆಸರನ್ನು ಬದಲಾಯಿಸುವಂಥದ್ದಲ್ಲ. ಸುವಾರ್ತೆ ಎನ್ನುವಂಥದ್ದು ಕತ್ತಲೆಯಿಂದ ಬೆಳಕಿನ ಕಡೆಗೆ, ನರಕದಿಂದ ಸ್ವರ್ಗದ ಕಡೆಗೆ, ಒಬ್ಬನು ಕೆಟ್ಟದಾಗಿದ್ದರೆ ಅವನನ್ನು ಒಳ್ಳೆಯ ಕಾರ್ಯವನ್ನು ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಂಥದ್ದೇ ಸುವಾರ್ತೆ. ಸೊ ಹಾಗಾಗಿ ಈ ಸುವಾರ್ತೆ ಪ್ರತಿಯೊಬ್ಬೊಬ್ಬರಿಗೆ ಸಿಗಬೇಕೆಂಬುದಾಗಿ ದೇವರು ಯೇಸುಸ್ವಾಮಿನ ಕಳಿಸಿಕೊಟ್ಟನೆ ಹೊರತು ಕ್ರೈಸ್ತರಿಗೆ ಸುವಾರ್ತೆ ಎಂಬುದಾಗಿಲ್ಲ. ಆಮೇಲೆ ಇನ್ನೊಂದರೆ, ಒಂದು ವೇಳೆ ಕ್ರೈಸ್ತ ಧರ್ಮದಲ್ಲಿ ಇದ್ದರೆ ಅವನು ಸ್ವರ್ಗಕ್ಕೆ ಹೋಗುತ್ತಾನೇ ಕೂಡ ಇಲ್ಲ. ಯಾರು ಯೇಸುಸ್ವಾಮಿನ ಸ್ವಂತ ರಕ್ಷಕನನ್ನು ಅಂಗೀಕಾರ ಮಾಡುತ್ತಾನೆ ಅವನು ಸ್ವರ್ಗಕ್ಕೆ ಹೋಗ್ತಾನೆ. ಅದು ಆ ಸತ್ಯ ನಾವು ತಿಳ್ಕೊಳ್ಬೇಕು. ಸತ್ಯವು ನಮ್ಮನ್ನು ಆಗ ಬಿಡುಗಡೆ ಮಾಡ್ತದೆ ಪ್ರಿಯ. ಹಾಗಾಗಿ ಸ್ವರ್ಗದಲ್ಲಿ ನಾಲ್ಕೈದು ಗೇಟ್ ಇಲ್ಲ, ಒಂದೇ ಗೇಟ್ ಇರುವುದು. ಒಂದು ವೇಳೆ ನಾವು ನೋಡೋದಾದ್ರೆ ಅಯ್ಯೋ ನನ್ನ ಧರ್ಮದ ಗೇಟ್ ಎಲ್ಲಿ ಉಂಟಂತೇಳಿ ಹುಡುಕಿಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಸ್ವರ್ಗದಲ್ಲಿ ಒಂದೇ ಗೇಟ್, ನರಕದಲ್ಲಿ ಒಂದೇ ಗೇಟ್ ಇರುವುದು. ಸೊ ಹಾಗಾಗಿ ಒಂದು ಆ ಗೇಟ್ ಇಲ್ಲದ್ರೆ ಈ ಗೇಟ್. ಸೊ ಹಾಗಾಗಿ ಆ ಗೇಟ್ ಈ ಗೇಟ್ ಯಾವುದು ಬೇಕಂತೇಳಿ ಸತ್ಯವನ್ನು ತಿಳಿದುಕೊಳ್ಳಬೇಕು. ಸತ್ಯವು ನಮ್ಮನ್ನು ಬಿಡುಗಡೆ ಮಾಡ್ತದೆ. ಸೊ ಹಾಗಾಗಿ ಸತ್ಯ ಸುವಾರ್ತೆಯನ್ನು ಸಾರುವಂತ ಕಾರ್ಯದಲ್ಲಿ ನಾನು ನೀವು ಎಲ್ಲರೂ ಕೈ ಜೋಡಿಸುವ ಈ ಸ್ಯಾಟಲೈಟ್ ಚಾನೆಲ್ ನಾವು ಮಾಡುವ ಪ್ರಿಯರೇ, ನಾವು ಮಾಡಿ ದೇವರಿಗೆ ಮಹಿಮೆ ಪಡಿಸುವ. ಹಾಗಾಗಿ ಹಿರಿಯ ದೇವರ ಸೇವಕರಿದ್ದಾರೆ, ಅವರು ನಾನು ಕೊನೆಯ ಇನ್ನೊಂದು 4 ನಿಮಿಷ ಇದೆ, 5 ನಿಮಿಷ ಇದೆ, ನಿಮಗೋಸ್ಕರ ಅವರು ಪ್ರಾರ್ಥನೆ ಮಾಡ್ತಾರೆ ಮತ್ತು ನಿಮಗೆ ಕೊನೆಯದಾಗಿ ಕೆಲವೊಂದು ವಚನಗಳನ್ನು ಹೇಳಿ ಯೇಸು ಸ್ವಾಮಿಯ ಕೊನೆಯ ಮಾತಿಗೆ ಬಹಳ ಒಂದು ವೇಟ್. ಅಂದರೆ ಯಾರೇ ಇರಲಿ, ಒಬ್ಬ ವ್ಯಕ್ತಿಯ ಈ ಲೋಕವನ್ನು ಹೋಗುವ ಬಿಟ್ಟು ಹೋಗುವಂಥ ವೇಳೆಯಲ್ಲಿ ಕೊನೆಯ ಮಾತು ಅಂತ ಹೇಳಿದ್ರೆ, ಅಥವಾ ಒಂದು ಕಾರ್ಯಕ್ರಮ ಮುಗಿಸುವ ಕೊನೆಯ ಮಾತು ಕನ್ಕ್ಲೂಷನ್ ಅಂತ ಹೇಳ್ತಾರೆ. ಅರೆ ಯೇಸು ಸ್ವಾಮಿಯ ಕೊನೆಯ ಮಾತು ಏನಿತ್ತು ಅಂತ ಹೇಳಿದ್ರೆ, ಹೋಗ್ರಿ ಎಲ್ಲ ಕಡೆಗೆ ನನ್ನ ಸುವಾರ್ತೆಯನ್ನು ಸಾರ್ರಿ ಎಂಬುದಾಗಿ ಸ್ವಾಮಿಯ ಕೊನೆಯ ಮಾತು. ಈ ಕೊನೆಯ ಮಾತು ಯಾರಿಗೆ ಅಂತ ಹೇಳಿದ್ರೆ, ಆ 12 ಮಂದಿ ಶಿಷ್ಯರಿಂದ ಹಿಡಿದು ಇವತ್ತಿನ ತನಕ ಈ ಒಂದು ನಾನು ನೀವು ಇರುವಂಥ ಈ ಒಂದು ಜನ್ರೇಷನ್ ತನಕ ಆ ಮಾತು ಅಲ್ಲಿಂದ ಇಲ್ಲಿ ತನಕ ಬಂದು ನಿಂತಿದೆ. ಇವತ್ತು ಇದು ನಿಂತದ್ದು ಎಲ್ಲಿ ಅಂತ ಹೇಳಿದ್ರೆ, ನನ್ನ ಮುಂದೆ ನಿಮ್ಮ ಮುಂದೆ. ಆಮೆನ್. ಹಾಗಾಗಿ ಆ ಮಾತನ್ನು ನಾವು ಫುಲ್ಫಿಲ್ ಮಾಡುವ. ದೇವರ ಸೇವಕರು ನಿಮ್ಮ ಸಂಗಡ ಮಾತನಾಡಿ ಪ್ರಾರ್ಥನೆ ಮಾಡಿ ಈ ದಿನದ ಕೂಟವನ್ನು ನಾವಿವತ್ತು ಮುಗಿಸ್ತೇವೆ. ಮತ್ತು ನಿಮ್ಮ ಕಮೆಂಟ್ಸ್ ಏನಾದರೂ ಇದ್ದರೆ ದಯವಿಟ್ಟು ಆ 888-4123-777 ನಮ್ಮ ನಂಬರ್ ನಿಮಗೆ ಅಲ್ಲಿ ಶೋ ಆಗ್ತದೆ, ಆ ನಂಬರಿಗೆ ನಿಮ್ಮ ಅನಿಸಿಕೆಗಳನ್ನು ಕಳಿಸಿರಿ. ನಿಮ್ಮ ಒಂದು ವೇಳೆ ಸಪೋರ್ಟ್ ಮಾಡಿದರೆ ನೀವೊಂದು ಜಸ್ಟ್ ಒಂದು ನೀವು ಅಲ್ಲಿ ನೀವು ನಮಗೆ ವಾಟ್ಸಪ್ ಮೂಲಕ ನೀವು ಕಳಿಸಿರಿ, ಬರೆದು ಕಳಿಸಿರಿ. ನಾವು ಕೂಡ ಎನ್ಕರೇಜ್ ಆಗ್ತೇವೆ, ಇನ್ನೂ ಕೂಡ ಸೇವೆ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ.
ದಯವಿಟ್ಟು ನಮ್ಮ ಜೊತೆ ಸೇರಿ ನಾವು ಒಟ್ಟಾಗಿ ದೇವರ ಸೇವೆಯನ್ನು ಮಾಡುವ ಸೇವಕರೇ, ಸ್ವಲ್ಪ ಹೊತ್ತು ನೀವು ಅವರ ಸಂಗಡ ಮಾತಾಡಿ ಪ್ರಾರ್ಥನೆ ಮಾಡಿ ಕೂಟವನ್ನು ಮುಗಿಸುವ. ಎಸ್, ಓಕೆ. ಈ ಸೇವೆ ಪ್ರಾರಂಭವಾಗಿ 13 ವರ್ಷ ಆಯಿತು. ನೀವು ಅನೇಕರು ಪ್ರಾರ್ಥನೆಯಲ್ಲಿ ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಾ ಇದ್ದೀರಿ. ಕರ್ತನಲ್ಲಿ ಪಟ್ಟ ಪ್ರಯಾಸವು ಅರ್ಧ ವ್ಯರ್ಥವಾಗುವುದಿಲ್ಲ ಎಂದು ನೆನೆಸಿ ಇದನ್ನು ಮತ್ತಷ್ಟು ಮಾಡಿರಿ. ಡೋಂಟ್ ಬಿ ಡಿಸ್ಕರೇಜ್. ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಇದು ನಿಮ್ಮ ಬಿಗ್ಜೆ, ಇದು ಸುವಾರ್ತೆಯನ್ನು ಸಾರುವಂಥ ಮಾಧ್ಯಮ. ಇವತ್ತು ಸುವಾರ್ತೆ ಈ ಮೀಡಿಯಾದ ಮೂಲಕ ಪ್ರತಿಯೊಬ್ಬರ ಮನೆ ಮನೆಗೆ ಹೋಗ್ತಾ ಇದೆ, ಅನೇಕರ ಬೆಡ್ರೂಮಿಗೆ ಹೋಗ್ತಾ ಇದೆ. ಇವತ್ತು ನೀವು ಹೋಗಿ ಸುವಾರ್ತೆ ಸಾರಲಿಕ್ಕೆ ಆಗದಿದ್ದರೂ ಈ ಮೀಡಿಯಾ ಇದೆ. ಸುವಾರ್ತೆ ಪ್ರತಿಯೊಬ್ಬರ ಒಂದು ಜವಾಬ್ದಾರಿ. ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಈ ಮೀಡಿಯಾಗೋಸ್ಕರ ಒಂದು ವೇಳೆ ನಿಮಗೆ ದೇವರು ಪ್ರೇರೇಪಿಸುವುದಾದರೆ ಒಂದು ತೀರ್ಮಾನ ಮಾಡಿರಿ. ನಾನು ನನ್ನ ಒಂದು ಕಮಿಟ್ಮೆಂಟನ್ನು ನಿಮಗೆ ಹೇಳಿದೆ. ಯಾಕೆ ಹೇಳಿದೆ ಅಂತ ಹೇಳಿದರೆ, ದೇವರ ವಾಕ್ಯ ಹೇಳ್ತದೆ, ಯಾರು ದೇವರ ವಾಗ್ದಾನಗಳನ್ನು ನಂಬಿಕೊಂಡು ಅದರ ಫಲಗೋಸ್ಕರ ಬಹು ದಿವಸ ತಾಳ್ಮೆಯಿಂದ ಇದ್ದುಕೊಂಡು ಆ ಫಲವನ್ನು ಹೊಂದಿದಾರೋ ಅವರನ್ನು ಅನುಸರಿಸಿರಿ ಅಂತ ದೇವರ ವಾಕ್ಯ ಹೇಳ್ತದೆ. ಅದಕ್ಕೋಸ್ಕರ ನಾನು ಯಾವತ್ತೂ ಕೆಳಗೆ ಬರಲಿಲ್ಲ, ನಾನು ಮೇಲಕ್ಕೆ ಹೋಗ್ತಾ ಇದ್ದೇನೆ. ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಇದು ನಿಮ್ಮ ಬಿಗ್ಜೆ. ನೀವು ಏನು ಮಂತ್ಲಿ ಈ ಬಿಗ್ಜೆ ಮೀಡಿಯಾಗೋಸ್ಕರ ಸೋ ಮಾಡುವಂಥ ತೀರ್ಮಾನ ಮಾಡಿದ್ದೀರಿ ಅದು ಕಂಟಿನ್ಯೂ ಆಗಿ ಮಾಡಿರಿ. ಇಷ್ಟವರೆಗೆ ಮಾಡಲಿಲ್ಲ, ನಾನು ನಿಮಗೆ ಎನ್ಕರೇಜ್ ಮಾಡ್ತೀನಿ, ಕಮ್, ಮುಂದೆ ಬನ್ನಿರಿ, ನಿಮ್ಮ ಕಮಿಟ್ಮೆಂಟನ್ನು ಮಾಡಿರಿ. ಸಿ, ನಿಮ್ಮ ಹತ್ರ ಕೊಡಲಿಕ್ಕೆ ಏನೂ ಇರಲಿಕ್ಕಿಲ್ಲ, ಬಟ್ ಎರಡನ್ನೂ ಕೊಡುವ ಆತನ ದೇವರು. ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ರೊಟ್ಟಿಯನ್ನು ಕೊಟ್ಟು ಆ ಬಿತ್ತಿದ ಬೀಜವನ್ನು ಹೆಚ್ಚಿಸುವ ಆತನು, ಕೃಪೆಯನ್ನು ಇನ್ಕ್ರೀಸ್ ಮಾಡುವ ಆತನು ಆತನೇ ಆಗಿದ್ದಾನೆ. ನಮ್ಮ ಹತ್ರ ಕೊಡಲಿಕ್ಕೆ ಏನಿದೆ ರೀ? ದೇವರು ಕೊಟ್ಟದ್ದನ್ನೇ ನಾವು ಕೊಡುವರಾಗಿದ್ದೇವೆ. ಅದಕ್ಕೋಸ್ಕರ ಏನು ಚಿಂತೆ ಮಾಡಬೇಡ್ರಿ, ನೀವು ಪ್ರಾರ್ಥನೆ ಮಾಡಿರಿ. ನಾನು ಏನು ಇಲ್ಲದ ಸಂದರ್ಭದಲ್ಲಿ ನಾನು ಕಮಿಟ್ಮೆಂಟ್ ಮಾಡಿದೆ, ಕರ್ತನೆ ನಾನು ಕೊಡ್ತೇನೆ, ಮತ್ತು ನಾನು ಆವಾಗಲೇ ತೀರ್ಮಾನ ಮಾಡಿದೆ, ನಾನು ಈ ವರ್ಷ ಕೊಟ್ಟದ್ದು ನೆಕ್ಸ್ಟ್ ಇಯರ್ ಅಷ್ಟು ಅಲ್ಲ, ಅದು ಹೆಚ್ಚಿಸ್ತೇನೆ. ದೇವರು ನಾನು ಪ್ರಾರ್ಥನೆ ಮಾಡಿದ ಹಾಗೆ ನಾನು ನಡೆಸಿಕೊಂಡು ಹೋಗಿದ್ದಾನೆ, ಅದನ್ನು ಫುಲ್ಫಿಲ್ ಮಾಡುವ ಹಾಗೆ ಮಾಡಿದ್ದಾನೆ. ನಾನು ಕೊಡುವಂಥದ್ದು ಬ್ರದರ್ ಪ್ರಶಾಂತಿಗೆ ಅಲ್ಲ, ನಾನು ಕೊಡುವಂಥದ್ದು ಕರ್ತನಿಗೆ. ಅವರು ನನ್ನ ಹತ್ರ ಒಟ್ಟಿಗೆ ಒಳ್ಳೆಯದಿರಲಿ ಅಥವಾ ಅವರು ಬ್ಯುಸಿ ಇರಲಿ, ನನ್ನ ಹತ್ರ ಮಾತಾಡಲಿ, ನನ್ನ ಕಮಿಟ್ಮೆಂಟ್ ಚೇಂಜ್ ಆಗೋದಿಲ್ಲ, ಪ್ರೇಸ್ ಗಾಡ್. ಬಟ್ ಅವರು ನನ್ನೊಟ್ಟಿಗೆ ಸ್ನೇಹಿತರಾಗಿದ್ದಾರೆ, ಪ್ರೀತಿಯಲ್ಲಿದ್ದಾರೆ. ಒಂದು ವೇಳೆ ಅವರ ಪರ್ಫಾರ್ಮೆನ್ಸ್ನ ಮೇಲೆ ನನ್ನ ಕಮಿಟ್ಮೆಂಟ್ ನಾನು ಚೇಂಜ್ ಮಾಡುವುದಿಲ್ಲ ಅಂತ ನಾನು ತೀರ್ಮಾನ ಮಾಡಿದ್ದೇನೆ. ಯಾಕಂದರೆ ನಾನು ಕೊಡುವಂಥದ್ದು ಅವರಿಗೆ ಅಲ್ಲ, ನಾನು ಕೊಡುವಂಥದ್ದು ಈ ಸೇವೆಗೋಸ್ಕರ. ಇದರ ಮೂಲಕ ಸೇವೆ ಆಗ್ತಾ ಇದೆ, ಇದು ಬೆಸ್ಟ್ ಗ್ರೌಂಡ್. ಅದರಿಂದ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಕಮ್ ಫಾರ್ವರ್ಡ್. ಇಷ್ಟರವರೆಗೆ ನೀವು ತೀರ್ಮಾನ ಮಾಡಲಿಲ್ಲ, 13 ವರ್ಷ ದೇವರು ಅದ್ಭುತವಾಗಿ ಈ ಸೇವೆ ನಡೆಸ್ಕೊಂಡು ಹೋಗಿದ್ದಾನೆ. ಇದು ಇಲ್ಲಿಗೆ ನಿರ್ಬಾರದು, ಸಮಯ ಕೊಂಚವಾಗಿದೆ, ದ ಟೈಮ್ ಇಸ್ ಶಾರ್ಟ್. ನಾವು ಫಾಸ್ಟಾಗಿ ರೀಚ್ ಆಗಬೇಕಾಗಿದೆ. ಅನೇಕ ಸೂಚನೆಗಳನ್ನು ನೀವು ನೋಡ್ತಾ ಇದ್ದೀರಿ, ಕ್ರಿಸ್ತನು ಬೇಗನೆ ಬರಲಿಕ್ಕಿದ್ದಾನೆ. ಪ್ರೇಸ್ ಗಾಡ್. ಇಷ್ಟು ವರ್ಷ ನೀವು ಕಾಣದ ಸೂಚನೆಗಳನ್ನು ಈಗ ನಿಮ್ಮ ಸತ್ಯವೇದದಲ್ಲಿ ಬರೆದ ಎಲ್ಲ ಸೂಚನೆಗಳು ನಿಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ. ಪ್ರಿಯರೇ, ನಾವು ಪ್ರತಿಯೊಬ್ಬರೂ ಈ ಸೇವೆಗೆ ನಾವು ಇನ್ವಾಲ್ವ್ ಆಗಬೇಕು. ಈ ಸೇವೆ ಸ್ಯಾಟಲೈಟ್ನ ಮೂಲಕ ಆಕಾಶದ ಕೆಳಗಿರುವ ಎಲ್ಲ ದೇಶಗಳಿಗೆ ಅದು ರೀಚ್ ಆಗಬೇಕು, ಅದು ಆಗುತ್ತದೆ. ಬನ್ನಿ, ನೀವು ಬನ್ನಿರಿ, ಕೊಡುವುದರಲ್ಲಿ ನೀವು ಪಾರ್ಟ್ನರ್ ಆಗಿರಿ. ಅಪೋಸ್ತಲ ಪೌಲು ಹೇಳ್ತೇನೆ, ನೀವು ಸುವಾರ್ತಾ ಪ್ರಚಾರದಲ್ಲಿ ನನ್ನೊಂದಿಗಿರುವ ದೇವರ ಕೃಪೆಯಲ್ಲಿ ನೀವು ಪಾಲುಗಾರರಾಗಿದ್ದೀರಿ. ಸುವಾರ್ತಾ ಪ್ರಚಾರದಲ್ಲಿ ನೀವು ನನ್ನೊಟ್ಟಿಗೆ ಸಹಕಾರಿಗಳಾಗಿದ್ದೀರಿ, ಪಾರ್ಟ್ನರ್ಸ್. ಪ್ರೇಸ್ ಗಾಡ್. ಏನು ಇದಕ್ಕೆ ರಿವಾರ್ಡ್ ಇದೆ? ಅದೆಲ್ಲ ರಿವಾರ್ಡ್ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ನಿಮಗೆ ಇದೆ. ಒಂದಿನ ಯೇಸುವಿನ ಶಿಷ್ಯರು ಕೇಳಿದರು, ನಾವೆಲ್ಲವನ್ನು ಕೊಟ್ಟು ಬಂದಿವೆ ಅಲ್ಲ, ನಮಗೇನು ಸಿಗ್ತದೆ? ಯೇಸು ಹೇಳಿದ, ನೀವು ನನ್ನ ನಿಮಿತ್ತವಾಗಿಯೂ ಸ್ವಾರ್ಥ ನಿಮಿತ್ತವಾಗಿಯೂ ಏನು ಕಳಕೊಂಡಿದ್ದೀರಿ, ಏನು ಕೊಟ್ಟಿದ್ದೀರಿ, ಈ ಲೋಕದಲ್ಲಿಯೂ ನಿತ್ಯತ್ವದಲ್ಲಿಯೂ ನಿಮಗೆ 100ರಷ್ಟು ಸಿಗುವುದು. ದಟ್ಸ್ ಮೀನ್ಸ್ ಫುಲ್ ಬ್ಲೆಸ್ಸಿಂಗ್, 100-fold. 100-fold ಅಂದರೆ ಫುಲ್ ಲೈಫ್. ಕಮ್, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡಿ. ಒಂದು ವೇಳೆ ನೀವು ಕಮಿಟ್ಮೆಂಟ್ ಮಾಡುವುದಾದರೆ, ನಾನು ನಿಮಗೋಸ್ಕರ, ಯಾರು ನೀವು ಫೇಸ್ಬುಕ್ಕಲ್ಲಿ, ಟಿ ವಿಯಲ್ಲಿ, ಯೂಟ್ಯೂಬಲ್ಲಿ ಯಾರು ನೀವು ವಾಚ್ ಮಾಡ್ತಾ ಇದ್ದೀರಿ, ಐ ವಿಲ್ ಪ್ರೇ ಫಾರ್ ಯು. ನೀವೆಷ್ಟು ವರ್ಷ ಕೊಡ್ತಾ ಇದ್ದೀರಿ, ಪ್ರೇಯರ್ ಮಾಡ್ತಾ ಇದ್ದೀರಿ, ನಿಮ್ಮೆಲ್ಲರಿಗೋಸ್ಕರ ವೀಕ್ಷಿಸ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ. ಕಮ್, ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಫಾದರ್, ವಿ ರಿಜಾಯ್ಸ್ ಇನ್ ಯುವರ್ ಪ್ರೆಸೆನ್ಸ್.
ಕರ್ತನೆ ಯಾರು ಈ ಹೊತ್ತಿನಲ್ಲಿ ಕಮಿಟ್ ಮಾಡ್ತಾ ಇದ್ದಾರೆ, ನಿನ್ನ ರಾಜ್ಯಕ್ಕೋಸ್ಕರ ಬಿತ್ತು ಅಂತ ಕಮಿಟ್ ಮಾಡ್ತಾ ಇದ್ದಾರೆ ಕರ್ತನೆ, ಇವರೆಲ್ಲರಿಗೆ ನೀನು ಬೀಜವನ್ನು ಒದಗಿಸಿಕೊಡಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಲಾರ್ಡ್ ಐ ಥ್ಯಾಂಕ್ ಯು, ನೀನು ಬೀಜವನ್ನು ಒದಗಿಸಿಕೊಡ್ತಿ, ಬಿತ್ತಿದ ಬೀಜವನ್ನು ನೀನು ಹೆಚ್ಚಿಸ್ತಿ, ಅದಕ್ಕೋಸ್ಕರ ಸ್ತೋತ್ರ. ಥ್ಯಾಂಕ್ ಯು ಕರ್ತನೆ. ಯಾರೆಲ್ಲ ಬಿತ್ತುತ್ತಾ ಇದ್ದಾರೋ, ಈ ಸೇವೆಯೊಟ್ಟಿಗೆ ಪಾಲುಗಾರರಾಗಿದ್ದರೋ, ಈ ಸೇವೆಗೆ ಕೊಟ್ಟ ಕೃಪೆಯಲ್ಲಿ, ದ ಸ್ಪಿರಿಚುವಲ್ ಇನ್ಫ್ಲುಯೆನ್ಸಲ್ಲಿ ಅವರು ಪಾಲುಗಾರರಾಗಿದ್ದಾರೆ, ಅದಕ್ಕೋಸ್ಕರ ಸ್ತೋತ್ರ. ಅನೇಕರು ಪ್ರಾರ್ಥನೆಯಲ್ಲಿ ನಿಂತಿದ್ದಾರೆ, ಅದಕ್ಕೋಸ್ಕರ ಸ್ತೋತ್ರ. ಅವರ ಕುಟುಂಬವನ್ನು ನಾವು ಬ್ಲೆಸ್ ಮಾಡ್ತಾ ಇದ್ದೇವೆ, ಅವರ ಮಕ್ಕಳು, ಅವರ ಎಜುಕೇಷನ್, ಅವರ ಬಿಸ್ನೆಸ್, ಅವರ ಪ್ರಯಾಣ ಕರ್ತನೆ, ಅವರ ರಿಲೇಷನ್ಶಿಪ್, ಎವ್ರಿಥಿಂಗ್. ಲಾರ್ಡ್ ಐ ಸ್ಪೀಕ್ ಪೀಸ್ ಇನ್ ದ ನೇಮ್ ಆಫ್ ಜೀಸಸ್. ದೈವಿಕವಾದ ಸಮಾಧಾನ ಉಂಟಾಗಲೆಂದು ಪ್ರಾರ್ಥಿಸ್ತಾ ಇದ್ದೇನೆ ಕರ್ತನೆ. ಉತ್ತರ, ಪೂರ್ವ, ಪಶ್ಚಿಮದಿಂದ ಅನೇಕ ಜನರನ್ನು ಕಮಿಟ್ಮೆಂಟ್ಗೆ ನಾವು ಕರೀತಾ ಇದ್ದೇವೆ. ವಿತ್ ಥ್ಯಾಂಕ್ ಯು ಲಾರ್ಡ್ ಕರ್ತನೆ, ನಾವು ನಂಬುತ್ತೇವೆ ಈ ಸೇವೆ ಕರ್ತನೆ ಆಕಾಶದ ಕೆಳಗಿರುವ ಎಲ್ಲ ದೇಶಗಳಿಗೆ ಸ್ಯಾಟಲೈಟ್ ಮೂಲಕ ಪ್ರಚಾರವಾಗುತ್ತದೆ. ಲಾರ್ಡ್ ವಿ ಬಿಲೀವ್ ಯು ಗಾಡ್, ವಿ ಟ್ರಸ್ಟ್ ಇನ್ ಯುವರ್ ಗ್ರೇಸ್. ನಾವು ನಿನ್ನ ಕೃಪೆಯನ್ನು ಆತುಕೊಂಡಿದ್ದೇವೆ. ಥ್ಯಾಂಕ್ ಯು ಲಾರ್ಡ್ ಆನ್ಸರಿಂಗ್ ಅವರ್ ಪ್ರೇಯರ್ ಮಾಸ್ಟರ್ ಇನ್ ಜೀಸಸ್ ನೇಮ್. ಆಮೆನ್, 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 ಆಮೆನ್. ಯೆಸ್, ಥ್ಯಾಂಕ್ ಯು ಪಾಸ್ಟರ್ ರೋಷನ್ ಲೋಬೊ. ನೀವು ನಿಮ್ಮ ಲೈವ್ ಎಲ್ಲ ಮುಗಿಸಿ ಭಾಳ ತರಾತುರಿಯಿಂದ ಬಂದಿದ್ದೀರಿ. ದೇವರ ಮೇಲೆ ಇಟ್ಟಂಥ ಪ್ರೀತಿಗೋಸ್ಕರ ಉದ್ದೇಶ ಒಂದೇ, ಹೇಗಾದರೂ ದೇವರ ಸುವಾರ್ತೆ ಹೋಗಬೇಕು, ಇದಕ್ಕೆ ನಾನು ಕೂಡ ನಿಲ್ಲಬೇಕೆಂಬುದಾಗಿದೆ. 13 ವರ್ಷದಿಂದ ಕೂಡ ಈ ಸೇವೆಯಲ್ಲಿ ಹೆಗಲು ಕೊಟ್ಟು ನಿಂತೀರಿ. ನಿಮಗೆ ನಾನು ಬಿಗ್ ಜೆ ಟಿ ವಿ ಪರವಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ನಿಮಗೆ ಕೃತಜ್ಞತೆ ಹೇಳಬಾರ್ದು, ಆದರೂ ಕೂಡ ವೀಕ್ಷಕರ ಪರವಾಗಿ ನಾನು ಇವತ್ತು ನಿಮಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಈಗ ಕೊನೆಯದಾಗಿ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಜಾನ್ ಅಮ್ಮನ ಅವರಿದ್ದಾರೆ, ನಿಮ್ಮ ಜೊತೆ ಸೇವಕರು ನಿಮ್ಮೊಟ್ಟಿಗೆ ಅವರು ಕೂಡ ಬಂದು ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ, ಸ್ಯಾಟಲೈಟ್ ಇದಕ್ಕೋಸ್ಕರ ಒಂದು ಪ್ರಾರ್ಥನೆ ಮಾಡಿ ಇದನ್ನು ಮುಗಿಸುವ. ಪಾಸ್ಟರ್ ಜಾನ್ ಅವರು ತಾವು ಬನ್ನಿ. ನಾವು ಕೊನೆಯದಾಗಿ ನೀವು ಈ ಒಂದು ವರ್ಷದ 2021 ಈ ವರ್ಷದ ನಮ್ಮ ಕನಸು, ದೇವ ಜನರ ಕನಸು, ಕರ್ನಾಟಕದ ಕನ್ನಡ ಜನರ ಒಂದು ಆಶೆ, ದೇವರ ವಾಕ್ಯವನ್ನು ಎಲ್ಲರಿಗೂ ಕೂಡ ತಲುಪಿಸುವಂತ ಹಾಗೆ, ಈ ಒಂದು ಸ್ಯಾಟಲೈಟ್ ಆಗುವ ಹಾಗೆ ನೀವು ಪ್ರಾರ್ಥನೆ ಮಾಡಿ, ಇದಕ್ಕೆ ದೇವರು ನಮ್ಮೆಲ್ಲರಿಗೂ ಕೂಡ ಸಹಾಯ ಮಾಡಲಿ. ಗೌರ್ಮೆಂಟಿಂದ ನಮಗೆ ಅದಕ್ಕೆ ಬೇಕಾದ ಆದಷ್ಟು ಬೇಗ ನಮಗೆ ಲೈಸೆನ್ಸ್ ಸಿಕ್ಕುವ ಹಾಗೆ, ಮತ್ತು ಎಲ್ಲ ವಿಚಾರಕ್ಕೋಸ್ಕರ ತಾವು ಪ್ರಾರ್ಥನೆ ಮಾಡಿ ಇದನ್ನು ಕೂಟವನ್ನು ಮುಗಿಸ್ರಿ. ಪ್ರಾರ್ಥನೆ ಮಾಡೋದಕ್ಕಿಂತ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬೇಕಾದಷ್ಟು ಮಾತು ದೇವರಾತ್ಮನಿಂದ ನಡೆಸಲ್ಪಟ್ಟು ವೀಕ್ಷರಿಗೆ ಪ್ರಾರ್ಥನೆ ಮಾಡಿದರು, ಮತ್ತು ಏನೆಲ್ಲ ನಡೆದಿದೆ ಎಲ್ಲವನ್ನು ಸ್ಪಷ್ಟವಾಗಿ ದೇವರು ದೇವಸೇವಕರಾದ ರೋಷನ್ ಮೂಲಕ ಮಾತಾಡಿದರು. ಆದರೆ ನನಗೆ ಸ್ಯಾಟಲೈಟ್ ಚಾನಲ್ ಆಗ್ತದಂತ ಖಂಡಿತವಾಗಿ ನಂಬಿಕೆ ಇದೆ. ದೇವರು ನಿಮ್ಮಲ್ಲಿ ಆಸಕ್ತಿಯನ್ನು ಉಂಟು ಮಾಡಿದ್ದಾನೆ. ಫಿಲಿಪ್ಪ 1:1-6 ಈ ಒಳ್ಳೆಯ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದ ಆತನು ಆತನು ಬರುವ ದಿನದವರೆಗೆ ಅದನ್ನು ನಡೆಸಿಕೊಂಡು ಹೋಗಲು ಸಮರ್ಥನಾಗಿದ್ದಾನೆ. ಸಂತೋಷದ ವಿಷಯ ಏನಂದರೆ, ನಾನು ಯಾವಾಗಲೂ ತುಂಬ ನಗಾಡ್ತಾ ಇರ್ತೇನೆ ಮತ್ತು ಸಂತೋಷ ಪಡ್ತೇನೆ, ಯಾಕೆಂದರೆ ನಿಮ್ಮ ವಿಷಯವಾಗಿ ಈಗ ನೀವು ದೇವರು ನಿಮ್ಮನ್ನು ಸುಂದರವಾಗಿ ನಡೆಸಿ ಅನೇಕ ಪ್ರಕಟಣೆಗಳನ್ನು ಕೊಟ್ಟು ಅನೇಕರನ್ನು ಸಂತೈಸುವಂಥ ಮಾತುಗಳನ್ನು ನೀವು ಅನೇಕ ಕಡೆಗೆ ಹೋಗಿ ಮಾತಾಡ್ತಾ ಇದ್ದೀನಿ. ಯೋಸ್ ನೀವು ಮಾತಾಡುವಾಗ ನಾನು ತುಂಬ ಅಲ್ಲಿ ಸಂತೋಷದಿಂದ ನಗ್ತಾ ಇದ್ದೇನೆ. ದೇವರು ಇನ್ನೂ ಕೂಡ ಈ ಸೇವೆಯನ್ನು ನಡೆಸಲಿಕ್ಕೆ ಮತ್ತು ಇನ್ನೂ ಕೂಡ ಆ ಸ್ಯಾಟಲೈಟ್ ಚಾನಲ್ ಬಂದಾಗ ಅದರ ಜವಾಬ್ದಾರಿಯನ್ನು ನೋಡಲಿಕ್ಕೆ ಸಾಮರ್ಥ್ಯವನ್ನು. ಬೈಬಲಲ್ಲಿ ಒಂದು ವರ್ಡ್ ಇದೆ 2 ಕೊರಿಂಥ 3:3, ನಮಗಿರುವ ಸಾಮರ್ಥ್ಯವು ನಮ್ಮಿಂದ ತಾನೇ ಉಂಟಾದದಲ್ಲ, ನಮಗಿರುವ ಸಾಮರ್ಥ್ಯವದು ದೇವರಿಂದ ಬಂದದ್ದು. ಹೊಸ ಒಡಂಬಡಿಕೆಗೆ ಸಮರ್ಥರಾಗಿರುವ ಸೇವಕರನ್ನಾಗಿ ದೇವರು ನಮ್ಮನ್ನು ಮಾಡಿದ್ದಾನೆ, ಅದನ್ನು ದೇವರು ನಿಮ್ಮನ್ನು ಮಾಡಿದ್ದಾನೆ. ಸೊ ಪ್ರವಾದನೆಯ ಸೇವೆ ಮತ್ತು ದೇವರ ವಾಕ್ಯವನ್ನು ಸುಂದರವಾಗಿ ಸಾರುವಂಥ ಒಂದು ಬೋಲ್ಡ್ನೆಸ್ ಮತ್ತು ಆ ಒಂದು ಅನಾಯಿಂಟಿಂಗ್ ದೇವರು ನಿಮ್ಮಲ್ಲಿ ಇಟ್ಟಿದ್ದಾನೆ. ಇದರೊಟ್ಟಿಗೆ ದೇವರು ನಿಮ್ಮನ್ನು ಆ ರೀತಿಯಾಗಿ ಇನ್ನೂ ಕೂಡ ತನ್ನ ಹೆಚ್ಚಿನ ಅಭಿಷೇಕದಲ್ಲಿ ನಡೆಸಲಿ ಎಂಬುದಾಗಿ ನಾನು ದೇವರ ಹತ್ರ ಖಂಡಿತವಾಗಿ ಪ್ರಾರ್ಥನೆ ಮಾಡ್ತೇನೆ. ಪ್ರಿಯರೇ, ನಾನೀಗ ಪ್ರಾರ್ಥನೆ ಮಾಡ್ತೇನೆ ಸ್ಯಾಟಲೈಟ್ ಚಾನಲ್ಗೋಸ್ಕರ. ನೀವೆಲ್ಲರೂ ನನ್ನೊಂದಿಗೆ ಏಕ ಮನಸ್ಸಿನಲ್ಲಿ ನನ್ನೊಂದಿಗೆ ಎಗ್ರಿಯಾಗಿರಿ.
ನಾವು ಒಟ್ಟಾಗಿ ಸೇರಿ ಈ ಒಂದು ಸೇವೆಗೋಸ್ಕರ ಪ್ರಾರ್ಥನೆ ಮಾಡೋ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳುಂಟು ಮಾಡಿದ ಸರ್ವಶಕ್ತನಾದ ತಂದೆಯಾದ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇನೆ ಸ್ವಾಮಿ. ಈ ಸ್ಯಾಟಲೈಟ್ ಸೇವೆಯನ್ನು ಮಾಡಲಿಕ್ಕೆ ಈ ಒಂದು ನಿನ್ನ ದಾಸನಲ್ಲಿ ಆಸಕ್ತಿಯನ್ನು ಉಂಟು ಮಾಡಿದ ಆತನು ನೀನು. ಅದು ಖಂಡಿತವಾಗಿ ನೆರವೇರುತ್ತದೆ. ಮನೆ ಮನೆಗಳಿಗೆ, ಊರು ಊರುಗಳಿಗೆ, ದೇಶ ವಿದೇಶಗಳಿಗೆ, ಮೂಲೆ ಮೂಲೆಗಳಿಗೆ ನಿನ್ನ ವಾಕ್ಯವು ಈ ಅಂತ್ಯದ ದಿನದಲ್ಲಿ ಅತಿ ಬೇಗನೆ ಸಾರುವುದಕ್ಕೋಸ್ಕರ ಈ ಮಗನಲ್ಲಿ ಆ ಒಂದು ಯೋಜನೆಯನ್ನು, ನಿನ್ನ ಯೋಜನೆಯನ್ನು ಹಾಕಿದಿ. ಅದು ಯೇಸು ಕ್ರಿಸ್ತನ ನಾಮದಲ್ಲಿ ನೆರವೇರಲಿ. ಅದಕ್ಕೆ ಬೇಕಾದ ಸಹಾಯ, ಸಹಾಯದ ಹಸ್ತ ಎಲ್ಲ ಕಡೆಯಿಂದ ಚಾಚಲ್ಪಡಲಿ. ಈ ಒಂದು ಸೇವೆಗೋಸ್ಕರ ಕರ್ತನೆ ಅನೇಕರು ಎದ್ದು ಕರ್ತನೆ ಸೌಲನು ಅರಸನಾದಾಗ ದೇವರ ಆತ್ಮನಿಂದ ಪ್ರೇರೇಪಿಸಲ್ಪಟ್ಟವರು ಅವನೊಂದಿಗೆ ಸೇರಿದರು ಮತ್ತು ಗಿಬೆಯದಿಂದ ಹೋಗಿ ಅಲ್ಲಿ ಯುದ್ಧ ಮಾಡಿ ಒಂದು ಶ್ರೇಷ್ಠವಾದ ಜಯವನ್ನು ಆ ಒಂದು ಅರಸನಿಗೆ ನೀನು ಕೊಟ್ಟಿದ್ದಿ. ಅದೇ ರೀತಿಯಲ್ಲಿ ನಿನ್ನಿಂದ ಪ್ರೇರಣೆಗೊಂಡಂತಹ ಜನರು ಈ ಸೇವೆಯೊಂದಿಗೆ ಕೈ ಜೋಡಿಸಿಕೊಂಡು ಈ ಸೇವೆಯ ಜೊತೆಯಲ್ಲಿ ನಿಂತುಕೊಂಡು ಆದಷ್ಟು ಬೇಗನೆ ಈ ಒಂದು ಸೇವೆ ಇನ್ನು ಕೂಡ ಎಲ್ಲ ಕಡೆಗೆ ಹಬ್ಬಿಕೊಳ್ಳುವಂತೆ, ಸ್ಯಾಟಲೈಟ್ ಚಾನಲ್ ಆದಷ್ಟು ಬೇಗನೆ ಆಗುವಂತೆ ನಿನ್ನ ಕೃಪೆಯ ಹಸ್ತ ಇವರೊಂದಿಗೆ ಇರುವುದಕ್ಕಾಗಿ, ಚಾಚಲ್ಪಟ್ಟಿರುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ತಂದೆ. ನಿನ್ನ ಒಂದು ಪ್ರೀತಿಗಾಗಿ ಸ್ತೋತ್ರ. ಈ ಸೇವೆಯಲ್ಲಿ ಅನೇಕರು ಕೈ ಜೋಡಿಸಲಿ, ಅನೇಕರು ಜೊತೆ ನಿಲ್ಲಲಿ. ಮಾತ್ರವಲ್ಲ, ಒಳ್ಳೆಯ ಅನಾಯಿಂಟೆಡ್ ದೇವರ ಸೇವಕರುಗಳು ನಾಳೆ ಒಂದು ವರ್ಷಿಪ್ ಮಾಡಲಿಕ್ಕಿದ್ದಾರೆ. ಸೊ ಹಾಗಾಗಿ ನೀವು ನಾಳೆ ಬೆಳಿಗ್ಗೆ ಸಂಜೆ 7 ಗಂಟೆಯಿಂದ 10-9:30 ತನಕ ನಾಳೆ ಕೂಡ ಇರ್ತದೆ. ಹಾಗಾಗಿ ನೀವು ತಪ್ಪದೆ ವೀಕ್ಷಿಸಿರಿ ಮತ್ತು ಆಶೀರ್ವಾದನ ಹೊಂದಿರಿ, ಮತ್ತು ಇನ್ನೂ ಹೆಚ್ಚಾಗಿ ಈ ಒಂದು ಬಿಗ್ ಜೆ ಟಿವಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ನಿಮಗೆಲ್ಲರಿಗೂ ಶುಭವಾಗಲಿ. ಗಾಡ್ ಬ್ಲೆಸ್ ಯು. Is possible by the support and prayers of partners and well-wishers.
of Jesus Redeems Ministries. ಯಾಕೆ ಆ ರೀತಿಯಾಗಿ ತನ್ನನ್ನು ಶಿಲುಬೆಯಲ್ಲಿ ಅರ್ಪಿಸಬೇಕು? ನಮಗಾಗಿ, ಇದನ್ನು ಕೇಳುತ್ತಾ ಇರುವ ನಿಮಗಾಗಿ, ಈ ಲೋಕದಲ್ಲಿರುವ ಒಬ್ಬೊಬ್ಬ ಮನುಷ್ಯಳಿಗೋಸ್ಕರವೂ, ಏಸು ಕ್ರಿಸ್ತನು ಈ ಲೋಕದಲ್ಲಿ ಇರುವ ಒಬ್ಬೊಬ್ಬರಿಗಾಗಿಯೂ ಶಿಲುಬೆಯಲ್ಲಿ ಸಾಯಲು ತನ್ನನ್ನು ಅರ್ಪಿಸಿದರು. ಆ ಶಿಲುಬೆಯ ವೇದನೆಗಳನ್ನು ಆತನು ವಹಿಸಿಕೊಂಡನು. ಅದರಿಂದ ನಾವು ಆಶೀರ್ವಾದವನ್ನು ಹೊಂದಲು, ನಮ್ಮ ದುಃಖವು ಸಂತೋಷವಾಗಿ ಮಾರ್ಪಡಲು, ನಮ್ಮ ಜೀವಿತದಲ್ಲಿ ಒಂದು ಅದ್ಭುತ ನಡೆಯಲು ಅವರು ಶಿಲುಬೆಯಲ್ಲಿ ತನ್ನನ್ನು ಅರ್ಪಿಸಿದರು ಎಂದು ವೇದವಾಕ್ಯವು ಹೇಳುತ್ತದೆ. ಪರಿಶುದ್ಧ ಯೋಹಾನನು ಬರೆದಂತ ಸುವಾರ್ತೆ 19:17-18 ವಾಕ್ಯಗಳನ್ನ ಓದಿ ಕೇಳೋಣ. ಆತನು ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ಕಪಾಲ ಸ್ಥಳವೆಂಬ ಸ್ಥಾನಕ್ಕೆ ಹೋದನು. ಅದಕ್ಕೆ ಇಬ್ರಿಯ ಮಾತಿನಲ್ಲಿ ಗೋಲ್ಗೊತ್ತಾ ಎಂದು ಹೆಸರು. ಅಲ್ಲಿ ಆತನನ್ನು ಆತನ ಸಂಗಡ ಇಬ್ಬರನ್ನು ಶಿಲುಬೆಗೆ ಹಾಕಿದರು. ಅವರಲ್ಲಿ ಆ ಕಡೆ ಒಬ್ಬನನ್ನು ಈ ಕಡೆ ಒಬ್ಬನನ್ನು ನಡುವೆ ಏಸುವನ್ನು ಇಟ್ಟರು. ಏಸು ತನ್ನ ಶಿಲುಬೆಯನ್ನ ಹೊತ್ತುಕೊಂಡು ಇಬ್ರಿಯ ಭಾಷೆಯಲ್ಲಿ ಗೋಲ್ಗತಾ ಎಂದು ಕರೆಯಲ್ಪಡುವ ಕಪಾಲ ಸ್ಥಳ ಎಂಬ ಸ್ಥಾನಕ್ಕೆ ಹೊರಟು ಹೋದರು. ಅಲ್ಲಿ ಏಸುವನ್ನು ಶಿಲುಬೆಗೆ ಹಾಕಿದರು. ಏಸುವಿನ ಶಿಲುಬೆಯ ಮರಣದ ಕುರಿತು ಈ ವೇದವಾಕ್ಯ ಸ್ಪಷ್ಟವಾಗಿ ನಮಗೆ ಹೇಳುತ್ತದೆ. ಒಂದೊಂದು ದೇಶದಲ್ಲೂ ಅಪರಾಧಿಗಳಿಗೆಂದು ವಿವಿಧ ದಂಡನೆಗಳನ್ನು ಕೊಡುವಂಥದ್ದು ಅಭ್ಯಾಸ. ಅದು ಆ ಕಾಲದಲ್ಲಿ ರಾಜರ ದಿವಸಗಳಲ್ಲಿ ವಿಧ ವಿಧವಾದ ದಂಡನೆಗಳನ್ನು ಕೊಟ್ಟು ಜನಗಳು ಪಾಪ ಮಾಡುವುದಕ್ಕೆ ತಪ್ಪು ಮಾಡುವುದಕ್ಕೆ ಭಯಪಡುವಂಥ ಸನ್ನಿವೇಶವನ್ನ ಉಂಟು ಮಾಡುವುದು ಅವರ ಅಭ್ಯಾಸ. ರೋಮನ್ನರ ಆಳ್ವಿಕೆಯ ಕಾಲ, ಲೋಕದ ಹೆಚ್ಚಿನ ಭಾಗವನ್ನ ರೋಮನ್ನರು ತಮ್ಮ ವಶಪಡಿಸಿಕೊಂಡಿದ್ದರು. ರೋಮಾಪುರದಲ್ಲಿದ್ದ ಸೀಸರ್ ಎಲ್ಲರನ್ನು ಆಳ್ವಿಕೆ ಮಾಡ್ತಾ ಇದ್ದಂತ ಒಂದು ಕಾಲ. ಇಸ್ರಾಯೇಲ್ ದೇಶವು ಆ ರೋಮನರ ಆಳ್ವಿಕೆಯ ಅಧೀನಕ್ಕೆ ಇತ್ತು. ಆ ಸಮಯದಲ್ಲಿಯೇ ದೇವರು ಮನುಷ್ಯನಾಗಿ ಲೋಕಕ್ಕೆ ಅವತರಿಸಿ ಬಂದರು. ಏಸು ಎಂಬ ಹೆಸರಿನಲ್ಲಿ ಲೋಕದಲ್ಲಿ ಆತನು ತೋರ್ಪಟ್ಟನು. ಅವರು ಈ ಲೋಕದಲ್ಲಿ ಜನರಿಗೆ ಒಳ್ಳೆಯದನ್ನ ಮಾಡುವವರಾಗಿಯೂ ಪಿಶಾಚನ ಬಲದಿಂದ ಬಾಧಿಸಲ್ಪಟ್ಟ ಎಲ್ಲರನ್ನೂ ಗುಣಪಡಿಸುತ್ತಾ ಸಂಚರಿಸಿದರು ಎಂದು ಅಪೊಸ್ತಲರು 10:38 ನಾವು ಓದುತ್ತೇವೆ. ಹಾಗೆ ಒಳಿತನ್ನ ಮಾಡಿ ಜನಗಳಿಗೆ ಬಿಡುಗಡೆ ಮಾಡಿ ಗುಣಪಡಿಸುತ್ತಾ ಬಂದ ಈ ಯೇಸುವನ್ನ ಶಿಲುಬೆಯಲ್ಲಿ ಜಡಿದು ಕೊಲೆ ಮಾಡಿದರು. ರೋಮರ ಅಧಿಕಾರದ ಕಾಲದಲ್ಲಿ ಕೊಲೆಯು ಕಳ್ಳತನವು ಮಾಡುವಂತ ಭಯಂಕರವಾದ ಅಪರಾಧಿಗಳಿಗೆ, ಸರ್ಕಾರವನ್ನ ಎದುರಿಸಿ ಜಗಳ ಮಾಡುವವರಿಗೂ ಅವರು ಕೊಡುವಂತ ಕ್ರೂರವಾದ ದಂಡನೆಗಳಲ್ಲಿ ಒಂದು ಶಿಲುಬೆಯ ಮರಣ ಎಂಬುದು. ಒಬ್ಬ ಮನುಷ್ಯನನ್ನು ಶಿಲುಬೆಯಲ್ಲಿ ಹಾಕಲು ಒಪ್ಪಿಸಿಕೊಟ್ಟು ಬಿಟ್ಟರೆ ಯಾರು ಅವನಿಗೋಸ್ಕರ ಮಾತನಾಡಲು ಸಾಧ್ಯವಿಲ್ಲ, ಅವನಿಗೆ ಯಾರೂ ಕರುಣೆ ತೋರಿಸಲು ಸಾಧ್ಯವಿಲ್ಲ. ಆ ರೋಮನ್ ಅಧಿಕಾರ ಕೊಟ್ಟ ತೀರ್ಪನ್ನ ಯಾರು ಬದಲಾಯಿಸಲು ಸಾಧ್ಯವಿಲ್ಲ. ಕ್ರೂರವಾದಂತಹ ದಂಡನೆಗೆ ಒಪ್ಪಿಸಲ್ಪಟ್ಟಂತಹ ಮನುಷ್ಯನನ್ನ ಹೊಡೆದು ವೇದನೆ ಪಡಿಸುತ್ತಾರೆ, ಮನಸ್ಸಿಗೆ ಬಂದಂತೆ ಚಿತ್ರಹಿಂಸೆ ಪಡಿಸುತ್ತಾರೆ. ಕರುಣೆಯೇ ಇಲ್ಲದ ಸೈನಿಕರು ಕರುಣೆ ಇಲ್ಲದೆ ಅವನನ್ನ ಹೊಡೆದು ಚಿತ್ರಹಿಂಸೆ ಮಾಡಿ ವೇದನೆ ಪಡಿಸಿ ಅದರ ನಂತರ ಯಾವ ಶಿಲುಬೆಯಲ್ಲಿ ಆ ಮನುಷ್ಯನು ಹಾಕಲ್ಪಡಬೇಕೋ ಆ ಮರದ ಶಿಲುಬೆಯನ್ನ ಅವನ ಹೆಗಲ ಮೇಲೆ ಹಾಕಿ ಅವನನ್ನ ಎಳೆದುಕೊಂಡು ಹೋಗುವರು. ಜನರು ತಮಾಷೆ ನೋಡುವರು, ಪರಿಹಾಸ್ಯ ಮಾಡುವರು. ಇವನೇ ಈ ಪಾಪವನ್ನ ಮಾಡಿದವನು, ತಪ್ಪನ್ನ ಮಾಡಿದವನು ಎಂದು ಹೇಳಿ ಅಪಹಾಸ್ಯ ಮಾಡುತ್ತಾರೆ. ಊರಿಗೆ ಹೊರಗಡೆ ಜನಗಳು ಹೋಗುವ ಬರುವ ಸ್ಥಳದಲ್ಲಿ ಎಲ್ಲರೂ ನೋಡುವಂತ ರೀತಿಯಲ್ಲಿ ಅವನನ್ನ ಶಿಲುಬೆಗೆ ಹಾಕಿ 3 ಮೊಳೆಗಳೊಟ್ಟಿಗೆ ಆ ಮರದ ಶಿಲುಬೆಯಲ್ಲಿ ಅವನ ದೇಹವನ್ನು ಸೇರಿಸಿ ತೂಗು ಹಾಕಿ ಬಿಡುತ್ತಾರೆ. ಅವನ ಶರೀರ ಶಿಲುಬೆಯಲ್ಲಿ ನೇತಾಡಿ ರಕ್ತ ಸ್ವಲ್ಪ ಸ್ವಲ್ಪವಾಗಿ ಬೀಳಲು ಆರಂಭಿಸುತ್ತದೆ. ಅದು ಒಂದು ಘೋರ ವೇದನೆಯನ್ನು ಉಂಟು ಮಾಡುತ್ತದೆ. ಆ ಶಿಲುಬೆಯ ಮೇಲೆ ಅವನು ಮಾಡಿದ ತಪ್ಪನ್ನ ಬರೆದು ನೇತು ಹಾಕುತ್ತಾರೆ. ಆ ಹಾದಿಯಲ್ಲಿ ಹಾದು ಹೋಗುವವರೆಲ್ಲರೂ ಕೂಡ ಅವನು ಯಾರೆಂದು ನೋಡಿ ಈ ತಪ್ಪನ್ನ ಮಾಡಿದ್ದಾನೆಂಬುದಾಗಿ ಅವನನ್ನ ವ್ಯಂಗ್ಯ ಮಾಡಿ ನಗುತ್ತಾ ಪರಿಹಾಸ್ಯ ಮಾಡುವರು.
ಒಂದು ಕಡೆಯಲ್ಲಿ ಶರೀರದಲ್ಲಿ ಉಂಟಾದ ವೇದನೆ, ಮತ್ತೊಂದು ಕಡೆ ಜನರ ಪರಿಹಾಸ್ಯದಿಂದ ಮನಸ್ಸಿನೊಳಗೆ ಉಂಟಾಗುವ ವೇದನೆ, ಇವೆರಡರ ಮಧ್ಯದಲ್ಲಿ ತನ್ನ ಜೀವವನ್ನ ದ್ವೇಷಿಸಿ ಅವನು ಮರಣ ಹೊಂದುವನು. ಆ ರೀತಿಯಾದ ಒಂದು ಕ್ರೂರ ಮರಣವೇ ಶಿಲುಬೆಯ ಮರಣ ಎಂಬುವಂಥದ್ದು. ಪಾಪವೇ ಮಾಡದಿರುವ ಏಸು ಯಾಕೆ ಆ ಶಿಲುಬೆಯಲ್ಲಿ ಜಜ್ಜಲ್ಪಡಬೇಕು? ದೇವಕುಮಾರನು ಯಾಕೆ ಆ ಶಿಲುಬೆಗೆ ಹೋಗಬೇಕು? ನನಗೆ ಪ್ರಿಯರಾದವರೇ, ಏಸುವಿನ ಕಾಲದಲ್ಲಿ ಇದ್ದಂಥ ಪಿಲಾತು ಎಂಬ ಆ ಗವರ್ನರ್ ಅವರೇ ಮರಣದಂಡನೆ ಕೊಡುವುದಕ್ಕೆ ಅಧಿಕಾರ ಹೊಂದಿದವರು. ಆ ದಿನಗಳಲ್ಲಿ ಅವರೇ ನ್ಯಾಯಾಧಿಪತಿ, ಅವರೇ ಮರಣದಂಡನೆಯನ್ನು ಕೊಡಬಹುದು. ಏಸುವನ್ನು ವಿಚಾರಿಸಿಬಿಟ್ಟು ಅವರು ಹೇಳುತ್ತಾರೆ, ಇವರ ಬಳಿಯಲ್ಲಿ ಒಂದು ತಪ್ಪನ್ನು ನಾನು ಕಾಣಲಿಲ್ಲ. ಒಬ್ಬ ನ್ಯಾಯಾಧಿಪತಿ ಅಪರಾಧಿಯನ್ನು ವಿಚಾರಿಸಿಬಿಟ್ಟು ಅವರು ಹೇಳುವಂಥ ಜಡ್ಜ್ಮೆಂಟ್ ಏನೆಂದರೆ, ಇವರ ಬಳಿಯಲ್ಲಿ ನಾನು ಒಂದು ತಪ್ಪನ್ನು ನೋಡಲಿಲ್ಲ. ಆದರೆ ಅದೇ ನ್ಯಾಯಾಧಿಪತಿ ಏಸುವನ್ನ ಶಿಲುಬೆಗೆ ಹಾಕಲು ಒಪ್ಪಿಸಿಕೊಡುತ್ತಾನೆ. ಈ ಲೋಕದಲ್ಲಿ ಬೇರೆ ಯಾವುದೇ ನ್ಯಾಯಾಲಯದಲ್ಲೂ ನಡೆಯದೇ ಇರುವ ಒಂದು ಕಾರ್ಯ. ಒಬ್ಬ ಅಪರಾಧಿಯನ್ನು ವಿಚಾರಿಸಿಬಿಟ್ಟು ಇವನಲ್ಲಿ ಅಪರಾಧ ಇಲ್ಲ ಎಂದು ಒಬ್ಬ ನ್ಯಾಯಾಧಿಪತಿ ಹೇಳಿದ ನಂತರ ಅವನಿಗೆ ಹೇಗೆ ದಂಡನೆ ಕೊಡಬಹುದು? ಆದರೆ ಏಸುವನ್ನ ಶಿಲುಬೆ ಮರಣಕ್ಕೆ ಒಪ್ಪಿಸಿಕೊಡುತ್ತಾನೆ. ಹಾಗಾದರೆ ಆ ಶಿಲುಬೆಯ ಮರಣ ಎಂಬುದು ಆ ಅಧಿಕಾರವು ಕೊಟ್ಟಂತ ದಂಡನೆಯೂ ಅಲ್ಲ. ಯಾರಿಗೂ ಏಸುವಿಗೆ ದಂಡನೆ ಕೊಡಲಿಕ್ಕೆ ಸಾಧ್ಯವಿಲ್ಲ. ವೇದವು ಹೇಳುತ್ತದೆ, ಗಲಾತಿಯ 1:4 ಓದುವಾಗ, ಏಸು ನಮಗೋಸ್ಕರ ತನ್ನನ್ನು ತಾನೇ ಶಿಲುಬೆ ಮರಣಕ್ಕೆ ಒಪ್ಪಿಸಿಕೊಟ್ಟನು, ಅವರಾಗಿಯೇ ತನ್ನನ್ನು ಶಿಲುಬೆಯ ಮರಣಕ್ಕೆ ಒಪ್ಪಿಸಿಕೊಟ್ಟರು ಎಂದು ವೇದವಾಕ್ಯವು ಹೇಳುತ್ತದೆ. ಹೌದು ಪ್ರಿಯರಾದವರೇ, ಯೋಹಾನ 10:18 ವಾಕ್ಯದಲ್ಲಿ ಏಸು ಹೇಳುತ್ತಾರೆ, ನನ್ನ ಜೀವವನ್ನ ಯಾರಿಂದಲೂ ತೆಗೆಯಲು ಸಾಧ್ಯವಿಲ್ಲ, ನಾನೇ ಆ ಜೀವವನ್ನ ಕೊಡುವೆನು, ನಾನೇ ಅದನ್ನ ತಿರುಗಿ ತೆಗೆದುಕೊಳ್ಳುವೆನು ಎಂದು ತನ್ನ ಮರಣದ ಕುರಿತು, ಪುನರುತ್ಥಾನದ ಕುರಿತು ಏಸು ಜೀವದಿಂದ ಇರುವಾಗಲೇ ಹೇಳಿದ ಮಾತನ್ನ ನಾವು ವೇದದಲ್ಲಿ ಓದುತ್ತೇವೆ. ಅವರಾಗಿಯೇ ಆ ಶಿಲುಬೆಯ ಮರಣಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟರು. ಇಲ್ಲವಾದರೆ ಯಾರೊಬ್ಬನು ಆತನ ಮೇಲೆ ಕೈಯಿಡಲು ಸಾಧ್ಯವಿಲ್ಲ. ಯಾಕೆ ಆ ರೀತಿಯಾಗಿ ತನ್ನನ್ನು ಶಿಲುಬೆಯಲ್ಲಿ ಅರ್ಪಿಸಬೇಕು? ನಮಗಾಗಿ, ಇದನ್ನ ಕೇಳುತ್ತಾ ಇರುವ ನಿಮಗಾಗಿ, ಈ ಲೋಕದಲ್ಲಿರುವ ಒಬ್ಬೊಬ್ಬ ಮನುಷ್ಯಳಿಗೋಸ್ಕರವೂ, ಏಸು ಕ್ರಿಸ್ತನು ಈ ಲೋಕದಲ್ಲಿ ಇರುವ ಒಬ್ಬೊಬ್ಬರಿಗಾಗಿಯೂ ಶಿಲುಬೆಯಲ್ಲಿ ಸಾಯಲು ತನ್ನನ್ನು ಅರ್ಪಿಸಿದರು. ಆ ಶಿಲುಬೆಯ ವೇದನೆಗಳನ್ನು ಆತನು ವಹಿಸಿಕೊಂಡನು. ಅದರಿಂದ ನಾವು ಆಶೀರ್ವಾದವನ್ನು ಹೊಂದಲು, ನಮ್ಮ ದುಃಖವು ಸಂತೋಷವಾಗಿ ಮಾರ್ಪಡಲು, ನಮ್ಮ ಜೀವಿತದಲ್ಲಿ ಒಂದು ಅದ್ಭುತ ನಡೆಯಲು ಅವರು ಶಿಲುಬೆಯಲ್ಲಿ ತನ್ನನ್ನು ಅರ್ಪಿಸಿದರು ಎಂದು ವೇದವಾಕ್ಯವು ಹೇಳುತ್ತದೆ. ಅದು ಹೇಗೆ ಎಂಬುದಾಗಿಯೇ ನಿಮ್ಮ ಜೊತೆಯಲ್ಲಿ ನಾನು ಹಂಚಿಕೊಂಡು ನಿಮ್ಮ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಬೇಕೆಂದು ದೇವರು ನನಗೆ ಕಟ್ಟಳೆಯನ್ನು ಕೊಟ್ಟರು. ಮೊದಲನೇದಾಗಿ ಶಿಲುಬೆಯಲ್ಲಿ ತೂಗಾಡುವ ಯೇಸುವನ್ನ ನೋಡಿರಿ. ಅವರು ಸುರಿಸಿದ ರಕ್ತ, ಅವರು ರಕ್ತ ನೀರಿನಲ್ಲಿ ಶಿಲುಬೆಯಲ್ಲಿ ತೂಗಾಡುವುದನ್ನ ನಾವು ನೋಡುತ್ತೇವೆ. ಮೊದಲನೆಯದು ಶಿಲುಬೆಯಲ್ಲಿ ಅವರ ರಕ್ತ, ಎರಡನೆಯದು ಆ ಶಿಲುಬೆಯಲ್ಲಿ ನೋಡಿರಿ ಏಸುವಿನ ಶರೀರದಲ್ಲಿ ಅವರು ವಹಿಸಿಕೊಂಡ ಗಾಯಗಳು. ಏಷಾಯ 53:5 ವಾಕ್ಯ ಹೇಳುತ್ತದೆ, ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು. ಅವರು ಗಾಯಪಟ್ಟರು, ಜಜ್ಜಲ್ಪಟ್ಟರು, ಶರೀರವನ್ನ ಜಜ್ಜಿ ರಕ್ತ ತಾನೇ ಸುರಿಸಬೇಕು. ಅದಕ್ಕೆ ಎಷ್ಟೊಂದು ದಂಡನೆ! ಆ ಕಾಲದಲ್ಲಿ ತಲೆ ಕಡಿಯುವಂತ ದಂಡನೆಯೂ ಕೂಡ ಇತ್ತು. ತಲೆ ಕಡಿದರೂ ರಕ್ತ ಸುರಿಯುತ್ತದಲ್ಲ. ಹಾಗಾದ್ರೆ ಏಸು ಬರೀ ರಕ್ತ ಸುರಿಸಿದ್ದು ಮಾತ್ರವಲ್ಲ, ಗಾಯಪಡಿಸಲ್ಪಟ್ಟರು. ಅವರ ಶರೀರ ಗಾಯಪಡಿಸಲ್ಪಟ್ಟಿತು, ಜಜ್ಜಲ್ಪಟ್ಟಿತು. ಅವರ ತಲೆಯಿಂದ ಕಾಲಿನವರೆಗೂ ನೋಡಿರಿ, ಗಾಯವಿಲ್ಲದ ಸ್ಥಳವೇ ಇಲ್ಲ. ತಲೆಯಲ್ಲಿ ಮುಳ್ಮುಡಿ ಹಾಕಲ್ಪಟ್ಟ ಗಾಯ, ಬೆನ್ನೆಲ್ಲ ಚಾಟಿಯಿಂದ ಹೊಡೆಯಲ್ಪಟ್ಟು ಕಿತ್ತ ಗಾಯ, ಕೈಗಳಲ್ಲಿ ಮೊಳೆ ಹಾಕಲ್ಪಟ್ಟ ಗಾಯ, ಆ ಚಾಟಿಯಿಂದ ಹೊಡೆಯುವಾಗ ಪೂರ್ಣ ಶರೀರವನ್ನ ಅದು ಕಿತ್ತು ಹಾಕುತ್ತದೆ. ತಲೆಯಿಂದ ಕಾಲಿನವರೆಗೂ ಅವರ ಶರೀರ ಗಾಯಪಡಿಸಲ್ಪಟ್ಟಿತು. ಏಸು 3ನೇ ದಿನ ಪುನರುತ್ಥಾನನಾದ ನಂತರ ತೋಮನಿಗೆ ತೋರಿಸುತ್ತಾರೆ, ಇಗೋ ನನ್ನ ಗಾಯಗಳನ್ನು ನೋಡು, ಮೊಳೆಗಳಿಂದ ಉಂಟಾದಂತ ಈ ಗಾಯಗಳನ್ನು ನೋಡು, ಈ ಬಾಸುಂಡೆಗಳನ್ನು ನೋಡೆಂದು ದೇವರು ಹೇಳುತ್ತಾರೆ. ಪಕ್ಕೆಯನ್ನು ನೋಡು, ಆ ಸೈನಿಕನು ಇಲ್ಲಿಯೇ ಈಟಿಯಿಂದ ತಿವಿದನು, ಪಕ್ಕೆಯನ್ನು ನೋಡೆಂದು ದೇವರು ತೋರಿಸುತ್ತಾರೆ. ಯಾಕೆ ಆ ಗಾಯಗಳು? ಯಾಕೆ ಆ ಬಾಸುಂಡೆಗಳು? 1 ಪೇತ್ರ 2:24 ಹೇಳುತ್ತದೆ, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಅವರ ಬಾಸುಂಡೆಗಳಿಂದ, ಆ ಗಾಯದಿಂದ ಉಂಟಾದ ಬಾಸುಂಡೆಗಳಿಂದ ನಾವು ಗುಣವಾದೆವು. ನಮ್ಮ ಶರೀರದಲ್ಲಿ ಬಂದಿರುವ ರೋಗಗಳು, ಬಲಹೀನತೆಗಳು, ವ್ಯಾಧಿಯ ಬಾಧೆಗಳು, ಅದು ನಮ್ಮನ್ನ ಬಾಧಿಸುವ ಇನ್ನೊಂದು ವಿಷಯ.
ಒಂದು ವ್ಯಾಧಿ ಬಂದು ಬಿಟ್ಟರೆ ನಮ್ಮ ಮನಸ್ಸು ಸೋತು ಹೋಗುತ್ತದೆ. ಕುಟುಂಬದಲ್ಲಿ ಒಬ್ಬರು ವ್ಯಾಧಿ ಪಟ್ಟು ಬಿಟ್ಟರೆ ಕುಟುಂಬವೇ ಕಂಗಾಲಾಗುತ್ತದೆ. ಈ ರೀತಿಯಾದ ಬಾಧೆಯಲ್ಲಿ ನೀವು ಇರಬಹುದು. ನನಗೆ ಈ ವ್ಯಾಧಿ ಬಂದು ಬಿಟ್ಟಿತೆ, ನನಗೆ ಈ ಅಸ್ತಮ ಬಂದು ಬಿಟ್ಟಿತೆ, ಕ್ಯಾನ್ಸರ್ ಬಂದು ಬಿಟ್ಟಿತೆ, ಆರ್ಥರೈಟಿಸ್ ಬಂದು ಬಿಟ್ಟಿತೆ, ಅಯ್ಯೋ ಈ ದುಷ್ಟ ವ್ಯಾಧಿ ನನ್ನನ್ನು ಬಾಧಿಸುತ್ತಿದೆಯಲ್ಲ, ಈ ದುಷ್ಟ ರೋಗ ನನ್ನ ಶರೀರವನ್ನು ವೇದನೆ ಪಡಿಸುತ್ತಿದೆಯಲ್ಲ, ದಿಕ್ಕೆಟ್ಟು ನೀವು ನಿಂತಿರಬಹುದು. ನೀವು ಸುಖವಾಗಿರಬೇಕೆಂದು ದೇವರು ಬಯಸುತ್ತಾರೆ, ವ್ಯಾಧಿಯಿಂದ ವೇದನೆ ಪಡುವುದನ್ನು ದೇವರು ಬಯಸಲಿಲ್ಲ. ನಾನು ಉಂಟು ಮಾಡಿದ ಜನರು, ನನ್ನ ಸ್ವರೂಪದಲ್ಲಿ ಉಂಟು ಮಾಡಿದ ಜನರು, ನಾನು ಸೃಷ್ಟಿಸಿದ ಜನರು, ಅವರು ಆರೋಗ್ಯವಾಗಿರಬೇಕು, ಸುಖವಾಗಿರಬೇಕೆಂದು ಕರ್ತನು ಬಯಸುತ್ತಾನೆ. ಸೈತಾನನು ಪಾಪದ ಮೂಲಕ ರೋಗಗಳನ್ನ ತಂದು ಬಿಟ್ಟನು, ಪಿಶಾಚನು ನಮ್ಮ ಪಾಪಗಳ ಮೂಲಕ ವ್ಯಾಧಿಗಳನ್ನ ತಂದು ಬಿಟ್ಟನು, ನಮ್ಮ ಶರೀರವನ್ನು ಆಕ್ರಮಿಸಿ ರೋಗದಿಂದ ವೇದನೆ ಪಡಿಸುತ್ತಿದ್ದಾನೆ. ದೇವರು ನೋಡುತ್ತಾರೆ, ನನ್ನ ಜನಗಳಿಗೆ ಸೌಖ್ಯ ಕೊಡಬೇಕು, ನನ್ನ ಜನರ ಶರೀರದಲ್ಲಿರುವ ರೋಗಗಳನ್ನು ಮಾರ್ಪಡಿಸಬೇಕು. ಆ ರೋಗಗಳನ್ನು ತನ್ನ ಮೇಲೆ ಹೊತ್ತುಕೊಂಡನು. ಮತ್ತಾಯ 8:17 ಹೇಳುತ್ತದೆ, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಆತನು ತೂಗಾಡುವಾಗ ಶಿಲುಬೆಯ